ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಮಾನ್ವಿ ಅಂತ, ನಾನು ಕಂಪ್ಯೂಟರ್ ಉಪನ್ಯಾಸಕರು. ಸೊ ನಾನು ಇವತ್ತೇನಪ್ಪ ಎಮ್ ಜಿ ಕೆರಿಯರ್ ಅಕಾಡೆಮಿ ಕೆ ಎಸ್ ಪಿ ಎಸ್ ಐ ಈ ಒಂದು ತರಗತಿಗೆ ತಮಗೆಲ್ರಿಗೂ ಸ್ವಾಗತ. ನಮ್ಮ ಒಂದು ಸಂಸ್ಥೆಯಲ್ಲಿ ನೀವು ಏನಪ್ಪ ಅಡ್ಮಿಷನ್ ಪಡಿಬೇಕಾಗಿದ್ದರೆ, ಸೊ ಹೊಸದಾಗಿ ಯಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಗೌರ್ಮೆಂಟ್ ಜಾಬ್ ಮಾಡಬೇಕಂತ ಉದ್ದೇಶನ ಯಾರು ಹೊಂದಿರ್ತೀರಿ, ಅವರಿಗೋಸ್ಕರ ಏನಪ್ಪ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ನೀವು ಸ್ವಲ್ಪ ಇಂಟ್ರಾಕ್ಟ್ ಹೋಗಿ ಜಸ್ಟ್ ಎಮ್ ಜಿ ಅಕಾಡೆಮಿ ಧಾರವಾಡ ಅಂತ ಅಷ್ಟೇ ಹೊಡಿ ಸಾಕು. ಸೊ ಹೊಡೆದ ತಕ್ಷಣ ಏನಪ್ಪ ನಮ್ಮ ಒಂದು ಏನಪ್ಪಾರ ಡೀಟೇಲ್ಸ್ ನಿಮ್ಗೆ ಓಪನ್ ಆಗುತ್ತೆ ಇಂಟರ್ನೆಟ್ಟಲ್ಲಿ. ಓಪನ್ ಆದ ತಕ್ಷಣ ಇಲ್ಲೇ ಫಸ್ಟ್ ಒಂದು ಯೂಟ್ಯೂಬ್ದೊಂದು ಬಂದುಬಿಡ್ತೈತೆ, ಹಂಗೆ ಕ್ಲಿಕ್ ಮಾಡೋದಂತೆ ಕಾಪಿ ಇಲ್ಲಿ ಪಕ್ಕದಲ್ಲಿ ಯೂಟ್ಯೂಬ್ ಬಂದುಬಿಡ್ತೈತೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಏನಪ್ಪಾರ ನಿಮಗೆ, ಸೊ ಇದರಲ್ಲಿ ತರಗತಿಗಳು ಏನಪ್ಪಾರ ಸೊ ಹಿಸ್ಟ್ರಿ ಆಗಿರಲಿ ಕರೆಂಟ್ ಅಫೇರ್ಸ್ ಎಲ್ಲ ಸಂಪೂರ್ಣವಾಗಿ ಕೆಲವೊಂದು ಕ್ಲಾಸಸ್ ನಿಮಗೆ ಕೊಡಲಾಗಿದೆ. ಸೊ ಹಾಗಾಗಿ ಯಾರಿಗೆ ಆಸಕ್ತಿ ಇದೆ, ಯಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸೊ ಒಂದು ಎಕ್ಸಾಮ್ಗೆ ತಯಾರಿ ಯಾವ ಥರ ನಡೆಸಬೇಕಂತ ಯಾರು ಮನೇಲಿ ಕುಂತು ಈ ಒಂದು ವಿಡಿಯೋ ನೋಡ್ತಾರಪ್ಪಿ ಅವ್ರಿಗೋಸ್ಕರ ಏನಪ್ಪಾರ ಇಲ್ಲಿ ವಿಡಿಯೋಸ್ ಮಾಡಿಕೊಡಲಾಗೋದು. ಸೊ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಏನಪ್ಪಾರ ಈ ಒಂದು ತರಗತಿಗೆ ಸ್ವಾಗತ ಅಂತ ಹೇಳುತ್ತಾ, ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಏನಪ್ಪ ಅಂದರೆ ಸೊ ಏನಪ್ಪಾರ ಕಂಪ್ಯೂಟರ್ ಕುರಿತು ಅಧ್ಯಯನ ಮಾಡೋಣ ಅಂತ. ಸೊ ಹಾಗಾದ್ರೆ ಕಂಪ್ಯೂಟರ್ ಅಂತ ಬಂದಾಗಪ್ಪಿ ಎಲ್ಲರೂ ಸ್ವಲ್ಪ ನೋಡಿರ್ತಾರೆ ಕಂಪ್ಯೂಟ್ರು 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 ಏನು ಕೇತನ ಕಂಪ್ಯೂಟ್ರು ಯಾವ ಥರ ಕೇತನ ಏನು ಕ್ವಶನ್ ಕೇತನ ಈ ಕಂಪ್ಯೂಟರ್ ಬಗ್ಗೆ ನೀವೇನು ಓದಬೇಕು ಎಷ್ಟು ಓದಬೇಕು ಹೆಂಗೆ ಓದಬೇಕು. ನಾವು ಕೋಚಿಂಗ್ ಕ್ಲಾಸ್ ಅಂತ ಬರ್ತವ್ರು ಕೆಲವೊಂದು ಕಂಪ್ಯೂಟರ್ ಬಗ್ಗೆ ಹೇಳ್ತಾರೆ, ಅಲ್ಲಿ ಹೋದ ತಕ್ಷಣ ಅಲ್ಲಿ ಕಂಪ್ಯೂಟರ್ ಕಲಿಸ್ಕೊಡ್ತಾರೆ, ಅಲ್ಲಿ ಹೋದ ತಕ್ಷಣ ಕಂಪ್ಯೂಟರ್ ಬಗ್ಗೆ ಕಲಿತ ತಕ್ಷಣ ಎಲ್ಲ ಬರ್ತಾವ ಅಂತ ಅಂದಾಗ ಹಂಗೆ ಬರಲ್ಲಪ್ಪಿ. ಯಾಕಂತೀಕರಿ ಇವತ್ತು ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಈ ಒಂದು ಕಂಪ್ಯೂಟರ್ ಬಗ್ಗೆ ಕ್ವಶನ್ ಅಂತ ಬಂದಾಗ ಸೊ ಒಂದೇ ನೋಡಪ್ಪಿ ಕಂಪ್ಯೂಟರ್ ಬಗ್ಗೆ ಕ್ವಶನ್ ಅಂತ ಬಂದಾಗ ನಿಮ್ಗೆ ಯಾವ ಥರ ಬರ್ತಾವೆ ಕ್ವಶನ್ಸು ಅಂತ ನೋಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಈ ಚಿತ್ರವನ್ನು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಈ ಸ್ವಲ್ಪ ಚಿತ್ರ ನೋಡಿ ಕಂಪ್ಯೂಟರ್ ಬಗ್ಗೆ ಇಲ್ಲಿ ಆಲ್ಮೋಸ್ಟ್ ಭಾಳಷ್ಟು ಚಿತ್ರ ಇದಾವೆ. ಸೊ ಹಾಗಾದರೆ ಕಂಪ್ಯೂಟರ್ ಅಂತ ಬಂದಾಗ ಕಾಮನ್ನಾಗಿ ಏನಿದಪ್ಪಿ ಇತ್ತು ಅವನ ಫೋಟೋ, ಈ ಫೋಟೋ ತೊಗೊಂಡ್ರೆ ಸೊ ಈ ಫೋಟೋದಲ್ಲಿ ಇಲ್ಲೊಂದು ಕಂಪ್ಯೂಟರ್ ಇದೆ, ಇಲ್ಲಿ ಕೀಬೋರ್ಡ್ ಇದೆ, ಇಲ್ಲೊಂದು ಮೌಸ್ ಇದೆ, ಓಕೆನಾ. ಸೊ ಇದೊಂದು ಸ್ಕ್ರೀನ್ ಕಾಣ್ತಾ ಇದೆ, ಒಂದು ಕೀಬೋರ್ಡ್ ಕಾಣ್ತಾ ಇದೆ, ಒಂದು ಮೌಸ್ ಕಾಣ್ತಾ ಇದೆ. ಸೊ ಹಾಗಾದರೆ ಈ ಮೂರನೇ ಇಟ್ಕೊಂಡು ಕ್ವಶನ್ ಹೆಂಗೆ ಕೇಳ್ಬೋದು ಅಂತ ಬಂದಾಗಪ್ಪಿ ಜಸ್ಟ್ ಇಲ್ಲಿ ಕೀಬೋರ್ಡ್ ಇದೆಲ್ಪಿ ಈ ಕೀಬೋರ್ಡ್ ಬಗ್ಗೆ ಕ್ವಶನ್ ಕೇಳ್ತಾ ಹೋದ್ರೆ ಹೆಂಗೆ ಅಂತ ಗೊತ್ತಾ, ಉದ್ದವಾದ ಕೀ ಯಾವುದು ಅಂತ ಕೇಳಿನಪ್ಪಿ ಸ್ಪೇಸ್. ಅದೇ ತನ್ನಾಗಿ ಮೌಸಲ್ಲಿ ಎಷ್ಟು ಬಟನ್ಸ್ ಇದೆ ಅಂತ ಕೇಳಿದ, ಓಕೆನಾ. ಸೊ ಹಾಗಾಗಿ ಇಲ್ಲಿ ಕ್ವಶನ್ಸ್ ಅಂತ ಬಂದಾಗಪ್ಪಿ ಕಂಪ್ಯೂಟರ್ ಬಗ್ಗೆ ಸೊ ಡೀಟೇಲಾಗಿ ಹೆಂಗೆ ವರ್ಕ್ ಆಗುತ್ತಾ ಯಾವ ಥರ ವರ್ಕ್ ಆಗುತ್ತಾ ಮೆಕ್ಯಾನಿಕ್ ಮಾಡೋ ರೀತಿಯಲ್ಲಿ ಕಂಪ್ಯೂಟರ್ ಬಗ್ಗೆ ಕ್ವಶನ್ ಕೇಳಲ್ಲ. ಮತ್ತು ಏನು ಕೇಳ್ತಾನೆ ಅಂತ ಬಂದಾಗಪ್ಪಿ ಕಂಪ್ಯೂಟರ್ ಬಗ್ಗೆ ಜಿ ಕೆ ಕೇಳ್ತಾನೆ, ಕಂಪ್ಯೂಟರ್ ಬಗ್ಗೆ ಏನು ಕೇಳ್ತಾರಪ್ಪಿ ಜಿ ಕೆ. ನೀವು ಬರೆಯುವಂಥ ಪೇಪರ್ ಹೆಸರು ಏನಂತ ಗೊತ್ತಾನಪ್ಪಿ ಜಿ ಕೆ ಪೇಪರ್ ಅಂತಿರುತ್ತೆ. ಆ ಜಿ ಕೆ ಪೇಪರ್ದಲ್ಲಿ ನೀವು ಅಧ್ಯಯನ ಮಾಡಬೇಕಾದ್ದು ಕಂಪ್ಯೂಟರ್ ಕುರಿತು ಜಿ ಕೆ ಜನರಲ್ ನಾಲೆಜ್, ಓಕೆನಾ. ಅದು ಬಿಟ್ಟು ಏನಪ್ಪ ಪಿ ಎಚ್ ಲೆವೆಲ್ದಲ್ಲಿ ಹೈ ಲೆವೆಲಲ್ಲಿ ಕಂಪ್ಯೂಟರ್ ಕಲಿಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಕಂಪ್ಯೂಟರ್ ಬಗ್ಗೆ ಕ್ವಶನ್ ಅಂತ ಬಂದಾಗ ಕೀಬೋರ್ಡ್ ಅಂತ ಹೇಳಿದೆ, ಕೀಬೋರ್ಡಲ್ಲಿ ಕ್ವಶನ್ ಹೆಂಗೆ ಕೇಳಿದ್ರೆ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು. ಯಾಕಂತೀಕರಿ ಒಂದು ಕಾಂಪಿಟೇಟ್ ಎಕ್ಸಾಮ್ ಓದಬೇಕಾದ್ರಪ್ಪಿ ಸಿಕ್ಸ್ ಸಿಕ್ಕಂಗೆ ಓದಂಗಿಲ್ಲ, ಸಿಕ್ಸ್ ಸಿಕ್ಕಂಗೆ ಯಾರೋ ಏನೋ ಕೊಟ್ರ ಯಾರೋ ಬುಕ್ಕ ಬರ್ದಾರ ಯಾರೋ ಏನು ಹೇಳ್ತಾ ಅಂತ ಕೇಳಂಗಿಲ್ಲ. ಯಾಕಂತೀಕಪ್ಪಿ ಕಂಪ್ಯೂಟರ್ ಅಂತ ಬಂದ ಕ್ವಶನ್ಸು ಪರ್ಟಿಕ್ಯುಲರ್ ಏನು ಕ್ವಶನ್ ಕೇಳ್ತಂತ ನೋಡ್ತಾ ಹೋದರೆ ಈ ಒಂದು ಕಂಪ್ಯೂಟರಲ್ಲಿ ಸೊ ಕೀಬೋರ್ಡ್ ಅಂತ ಎಲ್ಲರೂ ನೋಡಿರ್ತೀರಿ. ಈ ಕೀಬೋರ್ಡ್ ನೋಡಿದಾಗಪ್ಪಿ ಸಿಂಪಲ್ಲಾಗಿ ಇಲ್ಲೇ ಒಂದು ಏನಪ್ಪ ಕೀಬೋರ್ಡ್ ಅಂತ ಒಳಗ್ಬಿಡೋಣ ಡೈರೆಕ್ಟ್. ಎಲ್ಲಪ್ಪ ನಿಮಗೆ ಲೈವ್ ಈ ಒಂದು ಕ್ಲಾಸ್ ಏನಪ್ಪ ನಿಮಗೆ ಡೈರೆಕ್ಟಾಗಿ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ತೋರಿಸ್ತೀನಿ. ಕೀಬೋರ್ಡ್ ಇಮೇಜ್, ಕೀಬೋರ್ಡ್ ಇಮೇಜ್ ಅಂತ ಹೊಡೆದಾಗ ಸೊ ಇಲ್ಲಿ ಕೀಬೋರ್ಡ್ ಬಂತು. ಇದನ್ನು ಫುಲ್ ಸ್ವಲ್ಪ ದೊಡ್ಡ ಸ್ಕ್ರೀನ್ ಮಾಡ್ಕೋಣ. ಇವಾಗ ಕಾಣ್ತಿದೆನಾ? ಸೊ ಇದರ ಬಗ್ಗೆ ಕ್ವಶನ್ ಏನು ಕೇಳಿ ಗೊತ್ತಾನಪ್ಪಿ ಈ ಕೀಬೋರ್ಡ್ ಅಂತ ಬಂದಾಗ ಸೊ ಒಂದು ಅಬ್ಸರ್ವ್ ಮಾಡಿರಿ ಇಲ್ಲಿ ಉದ್ದವಾದ ಕೀ ಯಾವುದಂತ ಕೇಳಿ ಕ್ವಶನ್. ಇಲ್ಲಿ ಇದ್ರ ಬಗ್ಗೆ ಕೀಬೋರ್ಡ್ ಬಗ್ಗೆ ಇಷ್ಟ್ರಿ ಕೇಳಿಲ್ಲ, ಕೀಬೋರ್ಡ್ ಯಾವ್ರು ಕಂಡಿದ್ರು, ಯಾವಾಗ ಕಂಡಿದ್ರು, ಹೆಂಗೆ ಕಂಡಿದ್ರು, ಎಷ್ಟಿದ್ವು ಕೀಬೋರ್ಡು, ಎಷ್ಟು ಟೈಪ್ಸ್ ಇದಾವೆ, ಅವೆಲ್ಲ ಡೀಟೇಲಾಗಿ ಉದ್ರಿ ಪುರಾಣ ಕೇಳಲ್ಲ. ಇಲ್ಲಿ ಕೇಳಿದೇನು ಗೊತ್ತಾನಪ್ಪಿ ಈ ಕೀಬೋರ್ಡ್ ನೀವೇನು ಅಬ್ಸರ್ವ್ ಮಾಡಿದರೆ ಒಂದು ಅರ್ಥ ಮಾಡ್ಕೊಡ್ರಿ, ಕೀಬೋರ್ಡಲ್ಲಿ ಉದ್ದವಾದ ಕೀ ಯಾವುದು ಸ್ಪೇಸ್, ಇದು ಕ್ವಶನ್ ಆಗಿದೆ. ಮತ್ತು ಜಾಗವನ್ನು ಬಿಡಲು ಬಳಸುವ ಕೀ ಯಾವುದನ್ನು ಕೇಳಿ, ಜಾಗ ಅಂತ ಏನಂದರೆ ಸ್ಪೇಸ್ ಯಾವುದ್ರಿ, ಅದು ಸ್ಪೇಸ್ ಬಟನ್. ಅದೇ ಥರನಾಗಿ ಕೀಬೋರ್ಡ್ ಬಗ್ಗೆ ಕ್ವಶನ್ಸ್ ಇನ್ನ ಏನು ಕೇಳಂತ ನೋಡ್ತಾ ಹೋದರೆ ಸೊ ಈ ಒಂದು ಕೀಬೋರ್ಡಲ್ಲಿ ಫಂಕ್ಷನ್ ಕೀಸ್ ಅಂತ ಬರ್ತಪ್ಪಿ, ಎಫ್ ಒಂದರಿಂದ ಎಫ್ ಹನ್ನೆರಡು ತಾನಿದೆ ನೋಡ್ರಿ ಫಂಕ್ಷನ್ ಕೀಸ್ ಅಂತ, ಎಷ್ಟು ಇದಾವೆ ಅಂತ ಕೇಳಿದೆ. ಫಂಕ್ಷನ್ ಕೀಸ್ ಎಷ್ಟಿದಾವೆ ರೀ, ಹನ್ನೆರಡು, ಎಫ್ ಒಂದರಿಂದ ಎಫ್ ಹನ್ನೆರಡು. ಅದಾದಮೇಲೆ ಮತ್ತೆ ಕ್ವಶನ್ ಏನು ಕೇಳಿದಾವ ಅಂತ ಕರಿ, ಇಲ್ಲಿ ಗುಣಾಕಾರ ಮಾಡಲು ಬಳಸುವ ಚಿಹ್ನೆ ಯಾವುದಂತ ಕೇಳಿದಪ್ಪಿ, ಗುಣಾಕಾರ ಮಾಡಲಿಕ್ಕೆ ಯಾವ ಚಿಹ್ನೆ ಬಳಸಿದಪ್ಪಿ ನೀವು. ಇಲ್ಲೊಂದು ಸ್ಟಾರ್ ಅಂತ ಕಾಣ್ತೈತೆ ನೋಡ್ರಿ ಇಲ್ಲಿ ಸ್ಟಾರ್. ಹಾಗಾದ್ರೆ ನೆಕ್ಸ್ಟ್ ಪ್ಲಸ್ಸು ಕೇಳ್ತಾನೆ ಅಂತ ಬಂದಾಗಪ್ಪಿ ನಿನಗೆ ಗೊತ್ತಿರೋ ಕೇಳಲ್ಲ, ಓಕೆನಾ. ನಿನಗೆ ಗೊತ್ತಿರೋ ಅಂದರೆ ಸಿಲ್ಲಿ ಸಿಲ್ಲಿರೋ ಕೇಳಲ್ಲ. ಯಾವ ಕೇಳ್ತಾರಪ್ಪ ಅಂದರೆ ಒಂದು ನಿಮ್ಮ ಮೊಬೈಲಲ್ಲಿ
ಗುಣಾಕಾರ ಮಾಡಕ್ಕೆ ಏನು ಬರ್ತಪ್ಪ ಈ ಸ್ಟಾರ್ ಬರ್ತೈತೆ ನೆಕ್ಸ್ಟ್ ಕೇತನ ಭಾಗಕಾರ ಮಾಡಲು ಬಳಸುವ ಚಿಹ್ನೆ ಯಾವುದು ಯಾವುದು ಬರ್ತಪ್ಪ ಅಂದ್ರೆ ಸ್ಲ್ಯಾಶ್ ಓಕೆನಾ ಪ್ಲಸ್ ಮೈನಸ್ ಕೇಳ ಸೋ ಹಾಗಾಗಿ ಕಂಪ್ಯೂಟರ್ ಬಂದಾಗ ನಾನು ಯಾಕೆ ಸ್ಟಾರ್ಟಿಂಗ್ ಹೇಳಕ ಅಂತ ಕಪ್ಪಿ ನಿಮಗೆಲ್ಲರಿಗೂ ಗೊತ್ತಿರುವಂತ ಓರ್ಡ್ ಏನಪ್ಪಾ ಕೀಬೋರ್ಡ್ ಈ ಕೀಬೋರ್ಡ್ ಅಂತ ಬಂದಾರಿ ಈ ಕೀಸ್ ನ ಇಟ್ಕೊಂಡೆ ಕ್ವೆಶ್ಚನ್ ಕೇಳ ನೋಡ್ತಾಗಿ ಅದು ಬಿಟ್ಟು ಯಾವುದೋ ಉದ್ರಿ ಪುರಾಣ ಆಗಿರಲಿ ಹಿಸ್ಟರಿ ಆಗಿಲ್ಲ ಏನು ಕೇಳ ಇದು ಹಿಸ್ಟರಿ ಸಬ್ಜೆಕ್ಟ್ ಅಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ ಹಾಗಾಗಿ ನೀವು ಓದಬೇಕಂತ ಏನು ಇದರ ಬಗ್ಗೆ ಜಿಕೆ ಜಿಕೆ ಓದಬೇಕಂತ ಇಕರಿ ಈ ಕೀಬೋರ್ಡ್ ಅಬ್ಸರ್ವ್ ಮಾಡಬೇಕು ಓಕೆನಾ ಸೋ ಹಾಗಾಗಿ ಬಹಳಷ್ಟು ಕ್ವೆಶ್ಚನ್ ಈ ಕೀಬೋರ್ಡ್ ನ ಇಟ್ಕೊಂಡೆ ಕ್ವೆಶ್ಚನ್ ಕೇಳ ಎಲ್ಲ ಟೆಕ್ನಿಕಲ್ ಆಗಿ ಕೇಳ ಓಕೆನಾ ಮತ್ತೆ ಅದು ಬಿಟ್ಟು ಹಿಸ್ಟರಿ ಕೇಳಿದ್ರ ಮೇಲೆ ಅದು ಯಾರು ಕಂಡಿದ್ರು ಯಾವಾಗ ಕಂಡ ಅಂತ ಕೇಳಿಲ್ಲ ಅದರಗೋಸ್ಕರ ಈ ಒಂದು ಕಂಪ್ಯೂಟರ್ ಅಂತ ಬಂದಾಗಪ್ಪಿ ಸೋ ಇಲ್ಲಿ ಕಂಪ್ಯೂಟರ್ ಇಸ್ ಎ ಎಲೆಕ್ಟ್ರಾನ್ ಡಿವೈಸ್ ಅಂತ ಎಲ್ಲ ಓದಿರ್ತಾರೆ ಎಲ್ಲ ಕಡೆ ಆಲ್ಮೋಸ್ಟ್ ಈ ವರ್ಡ್ ಗೊತ್ತಿರುತ್ತೆ ಕಂಪ್ಯೂಟರ್ ಇಸ್ ಎ ಎಲೆಕ್ಟ್ರಾನ್ ಡಿವೈಸ್ ಹಾಗಾದ್ರೆ ಎಲೆಕ್ಟ್ರಾನ್ ಡಿವೈಸ್ ಅಂದ್ರೆ ಏನ್ರಿ ಅಂತ ಬಂದಾಗ ನೀವೆಲ್ಲರೂ ಆನ್ಸರ್ ಮಾಡ್ದೇನ್ರಿ ಎಲೆಕ್ಟ್ರಾನ್ ಡಿವೈಸ್ ಅಂದ್ರೆ ಇದು ಕರೆಂಟ್ಲಿಂದ ಕೆಲಸ ಮಾಡುತ್ತೆ ಅದರಗೋಸ್ಕರ ಏನಂತಾರಪ್ಪಿ ಕಂಪ್ಯೂಟರ್ ಇವಾಗ ಏನಿದೆ ಇದಿಲ್ಲಪ್ಪಿ ಈ ಒಂದು ಬೋರ್ಡ್ ಕಾಣ್ತಾ ಇದೆ ನಿಮಗೆ ಈ ಬೋರ್ಡ್ ಕಾಣುತ್ತೆ ಅಂತ ಬಂದಾಗ ಇದು ಕಂಪ್ಯೂಟರ್ ಸೋ ಹಾಗಾದ್ರೆ ಏನಂತೀವಿ ನಾವು ಎಲೆಕ್ಟ್ರಾನ್ ಡಿವೈಸ್ ಹಾಗಾದ್ರೆ ಎದಕ್ಕೆ ಎಲೆಕ್ಟ್ರಾನ್ ಡಿವೈಸ್ ಅಂತ ಕರಿತೀವಿ ಅಂದ್ರೆ ಕರೆಂಟ್ಲಿಂದ ಕೆಲಸ ಮಾಡುತ್ತೆ ಈ ತರ ಬಹಳಷ್ಟು ಜನ ಇದೇ ಟಾಪಿಕ್ ಇದೆ ಇದೇ ವರ್ಡ್ ಇದೆ ಬಟ್ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಫ್ಯಾನ್ ಇರುತ್ತೆ ತಿರುತ್ತಾ ಇರುತ್ತೆ ಫ್ಯಾನ್ ಅದನ್ನ ಏನಂತಾರಪ್ಪಿ ಎಲೆಕ್ಟ್ರಾನಿಕ್ ಅಂತಾರೋ ಎಲೆಕ್ಟ್ರಿಕಲ್ ಅಂತಾರೆ ಸೋ ಹಾಗಾದ್ರೆ ಐಡಿಯಾ ಬಂತ ಎಲೆಕ್ಟ್ರಿಕಲ್ ಅಂತಾರೆ ಅದು ಕರೆಂಟ್ಲಿಂದ ಕೆಲಸ ಮಾಡಿದ್ರೆ ಎಲೆಕ್ಟ್ರಿಕಲ್ ಅದೇ ಸಾಫ್ಟ್ವೇರ್ಲಿಂದ ಕೆಲಸ ಮಾಡಿದ್ರೆ ಎಲೆಕ್ಟ್ರಾನಿಕ್ ಕ್ಲಿಯರಾ ಸೋ ಹಾಗಾದ್ರೆ ಒಂದು ಕರಪಿ ಕಂಪ್ಯೂಟರ್ ಇಸ್ ಎಲೆಕ್ಟ್ರಾನ್ ಡಿವೈಸ್ ಅಂತ ನೀ ಜಸ್ಟ್ ಓದಬೇಕಷ್ಟೇ ಕಂಪ್ಯೂಟರ್ ಇಸ್ ಏನ್ರಿ ಎಲೆಕ್ಟ್ರಾನ್ ಡಿವೈಸ್ ಯಾಕೆ ಎಲೆಕ್ಟ್ರಾನ್ ಡಿವೈಸ್ ಅಂದ್ರೆ ಇದು ಸಾಫ್ಟ್ವೇರ್ಲಿಂದ ಕೆಲಸ ಮಾಡುತ್ತೆ ಅದರಗೋಸ್ಕರ ಎಲೆಕ್ಟ್ರಾನ್ ಡಿವೈಸ್ ಅಂತ ಕರೀತಾರೆ ಬಟ್ ಬಹಳ ಜನ ಎಲೆಕ್ಟ್ರಾನ್ ಡಿವೈಸ್ ಅಂದ್ರೆ ಕರೆಂಟ್ಲಿಂದ ಕೆಲಸ ಮಾಡುತ್ತೆ ಅದರಗೋಸ್ಕರ ಇದನ್ನ ಎಲೆಕ್ಟ್ರಾನ್ ಡಿವೈಸ್ ಅಂತ ಕರೀತಾರೆ ಅದು ತಪ್ಪು ಸ್ಟೇಟ್ಮೆಂಟ್ ಹಾಗಾಗಿ ಸ್ವಲ್ಪ ನೀವೇನಪ್ಪಾ ಎಲೆಕ್ಟ್ರಾನ್ ಡಿವೈಸ್ ಅಂದ್ರೆ ಸಾಫ್ಟ್ವೇರ್ಲಿಂದ ಕೆಲಸ ಮಾಡುತ್ತೆ ಮೊಬೈಲು ಕಂಪ್ಯೂಟರು ಲ್ಯಾಪ್ಟಾಪ್ ನಿಮ್ಮೂರಾಗ ಶಾಪ್ಸ್ ಇರ್ತಾವ ಆ ಎಲ್ಲ ಶಾಪ್ಗಳಲ್ಲಿ ಏನಪ್ಪಾ ಕೆಲವು ಫ್ಯಾನು ಟಿ ವಿ ಫ್ರಿಜ್ ಮಾಡ್ತಿರ್ತಾನೆ ಅವನೇನಂತ ಎಲೆಕ್ಟ್ರಾನಿಕ್ ಅಂತ ಹಾಕಿರ್ತಾನೆ ಹಾಗಾದ್ರೆ ನಾಳೆ ನೀವೇನೋ ಶಾಪ್ ಹಾಕ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಶಾಪ್ ಹಾಕ್ಬೇಕಾದ್ರೆ ಕರೆಂಟು ಲಿಂದ ಕೆಲಸ ಮಾಡುವಂತಹ ಟಿ ವಿ ಫ್ಯಾನು ಫ್ರಿಜ್ ಮಾರಾಟ ಮಾಡೋಂಗಿದ್ರೆ ಎಲೆಕ್ಟ್ರಿಕಲ್ ಅಂತ ಹಾಕ ಕಂಪ್ಯೂಟರ್ ಮೊಬೈಲ್ ಲ್ಯಾಪ್ಟಾಪ್ ಕ್ಯಾಮ್ರಾ ಈ ಥರ ಮಾಡೋಂಗಿದ್ರೆ ಎಲೆಕ್ಟ್ರಾನಿಕ್ ಅಂತ ಹಾಕ ಯಾಕಂದಿಕರಿ ನಿಮಗೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೊ ಎಲೆಕ್ಟ್ರಾನ್ ಡಿವೈಸ್ ಅಂದಾಗ ಇಲ್ಲಿ ಡೆಫಿನೇಷನ್ ಕೇಳಲ್ಲ ಸೊ ಡೆಫಿನೇಷನ್ ಮೇಲೆ ಬರೆಯೋದಿರಲ್ಲ ಯಾಕಂದಿಕಪ್ಪಿ ನೀವು ಬರೆಯುವಂಥ ಪೇಪರ್ ಏನು ಹೇಳಪ್ಪಿ ಆ ಪೇಪರ್ದಲ್ಲಿ ಒಂದೇ ಒಂದು ಆನ್ಸರ್ ಶೀಟ್ ಇರ್ತಾರೆ ಒಂದೇ ಒಂದೇನ್ರಿ ಆನ್ಸರ್ ಶೀಟ್ ಇರುತ್ತೆ 32 ಪೇಜು ಕ್ವಶನ್ ಪೇಪರ್ ಇರುತ್ತೆ ಇದು ನಮ್ಮ ಕಾಂಪಿಟೇಟ್ ಫೀಲ್ಡ್ ಎಮ್ ಸಿ ಕ್ಯೂ ಅದೇ ಡಿಗ್ರಿ ಲೈಫಲ್ಲಿ ಒಂದೇ ಒಂದು ಕ್ವಶನ್ ಪೇಪರ್ 32 ಪೇಜ್ ಬರಿಬೇಕು ಬರಿಬೇಕಂದಾಗ ಅವ್ನು ಕೊಟ್ಟಂಥ ವರ್ಡ್ ಇಟ್ಕೊಂಡೆ ಒಂದು 10 ಮಾರ್ಕ್ಸು 5 ಮಾರ್ಕ್ಸ್ ಬರಿಬೇಕು ಅದು ಬರಿಬೇಕು ಇಲ್ಲಿ ಬರೆಯಂಗಿಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು ಜಿ ಕೆ ಕ್ವಶನ್ ಕೇತನ ಒಂದು ಕ್ವಶನ್ನು 4 ಆಪ್ಷನ್ ಇರ್ತಾವ ಆ ಒಂದು ಕ್ವಶನ್ಗೆ 4 ಆಪ್ಷನ್ ತಕ್ಕಂತೆ ಆನ್ಸರ್ ಮಾಡ್ಬೇಕು ನಿನ್ಗೆ ಸಿಕ್ಕಂಗೆ ಆನ್ಸರ್ ಮಾಡೋಂಗಿಲ್ಲ ಯಾಕಂದ್ರೆ ಹಿಂದ್ಗಡೆ ಕ್ವಶನ್ ಆಗಿತ್ತು ನಿನ್ನೆ ಎಲ್ಲರೂ ಒಂದು ಫ್ರೀ ಎಕ್ಸಾಮ್ ಬರೆದ್ರೆ ಎಲ್ಲರು ಸಂಡೇ ದಿನ ಸೊ ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡಪ್ಪಿ ಓ ಸತಿ ಫ್ರೀ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದ್ದ ಗನ್ನಿಗೆ ಬುಲೆಟ್ ಇರ್ತಾವ ಅಂತ ಪ್ರಿಂಟರ್ಗೆ ಏನಿರುತ್ತೆ ಅಂತ ಕೇಳಿದ್ದ ಇವಾಗ ನಾವು ಒಂದು ಆಪ್ಷನ್ ಕೊಡ್ತಾ ಆನ್ಸರ್ ನೋಡ್ರಿ ಕೀಬೋರ್ಡ್ ಮೌಸ್ ಕ್ಯಾಮ್ರಾ ಕಾರ್ಟ್ರಿಜ್ ಯಾವುದಾಗ್ತಾರಪ್ಪಿ ಕಾರ್ಟ್ರಿಜ್ ಕಾಮನ್ ಸೆನ್ಸ್ ಇದ್ರೆ ಆನ್ಸರ್ ಮಾಡ್ತಾರಲ್ರಿ ಇಂಥವೆಲ್ಲ ನಿಮ್ಗೆ ಏನಪ್ಪಾ ಕಾಂಪಿಟೇಟಿವ್ ಎಕ್ಸಾಮ್ ಹಿಂಗೆ ಕ್ವಶನ್ ಕೇತನಪ್ಪಿ ಅಲ್ಲಿ ಏನೈತೆ ಅದ್ರ ಬಗ್ಗೆ ಜಿ ಕೆ ಕೇತನ ಅದ್ರ ಬಗ್ಗೆ ಪಿ ಎಚ್ ಡಿ ಲೆವೆಲ್ದಲ್ಲಿ ಸ್ಟಡಿ ಕೇಳಲ್ಲ ಅಲ್ಲೆಲ್ಲ ಡೆಪ್ ಡೆಪ್ ಉದ್ದುದ್ದ ಕೇಳಲ್ಲ ಸೊ ಹಾಗಾಗಿ ನೀವೊಂದು ಅಬ್ಸರ್ವ್ ಮಾಡ್ದೇನ್ರಿ ನೀವು ಬರೆಯುವಂಥ ಪೇಪರ್ ಜಿ ಕೆ ಪೇಪರ್ ಓದ್ದಾಗಿ 32 ಪೇಜ್ ತಯಾರು ಮಾಡೋದಿಲ್ಲ ಜಸ್ಟು ಎಮ್ ಸಿ ಕ್ಯೂ ಬಂದಾಗ ಒಂದೇ ಕ್ವಶನ್ನು 4 ಆಪ್ಷನ್ ತಕ್ಕಂತೆ ಆನ್ಸರ್ ಮಾಡಬೇಕಷ್ಟೇ ಓಕೆನಾ ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಆನ್ಸರ್ ಮಾಡಬೇಕು ಅದ್ರಿಗೋಸ್ಕರ ಕಂಪ್ಯೂಟರ್ ಬಗ್ಗೆ ಉದ್ದ ಓದ್ಕೊಂಡು ಹೋಗ್ಕೊಡ್ರಿ ಓಕೆನಾ ಏನು ಕೇತನ ಯಾವ್ದು ಕೇತನ ಸ್ವಲ್ಪ ತಿಳ್ಕೊಬೇಕು ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಕಂಪ್ಯೂಟರ್ ಇಸ್ ಎ ಎಲೆಕ್ಟ್ರಾನ್ ಡಿವೈಸ್ ಅಂತ ಗೊತ್ತಾಯ್ತಪ್ಪ ಕಂಪ್ಯೂಟರ್ ಇಸ್ ಎ ಎಲೆಕ್ಟ್ರಾನ್ ಡಿವೈಸ್ ಹಾಗಾದ್ರೆ ಇದು ಏನಪ್ಪಾ ಸಾಫ್ಟ್ವೇರ್ಲಿಂದ ಕೆಲಸ ಮಾಡ್ತಾ ಇದನ್ನ ಎಲೆಕ್ಟ್ರಾನ್ ಡಿವೈಸ್ ಅಂತ ಕರಿತಂತ ಹೋಗಿ ಈ ಕಂಪ್ಯೂಟರಲ್ಲಿ ಒಂದು ಸಿ ಪಿ ಯು ಅಂತ ಬರ್ತಪ್ಪಿ ಸಿ ಪಿ ಯು ಇಲ್ಲಿ ನಿಮಗೆ ಫೋಟೋ ಕೊಡ್ತಾ ತೋರಿಸ್ಬಿಡ್ತೀನಿ ಇಲ್ಲೇನು ಕಾಣ್ತಲ್ಲಪ್ಪಿ ಕಾಣ್ತಿದೆ ಅಂತ ಅನ್ಕೊಂತೀನಿ ಇಲ್ಲಿ ಪಕ್ಕದಲ್ಲಿ ಒಂದು ಸಿ ಪಿ ಇದೆ ನೋಡ್ರಿ ಇಲ್ಲಿ ಸಿ ಪಿ ಯು ಅಂತಿದೆ ಇಲ್ಲಿ ಕೆಳಗೆಲ್ಲ ಸಿ ಪಿ ಇದೆ ಓಕೆನಾ ಈ ಸಿ ಪಿ ಯು ಇದ್ದಾಗ ನೆನಪಿರಲಿ ಸೊ ಸಿ ಪಿ ಯು ಅಂತ ಬಂದಾಗ ಕಂಪ್ಯೂಟರ್ನ ಮೆದುಳು ಅಥವಾ ಹೃದಯ ಯಾವುದಂತ ಕೇಳ್ತಿರ್ಪಿ ಕಂಪ್ಯೂಟರ್ನ ಮೆದುಳು ಅಥವಾ ಹೃದಯ ಯಾವುದಪ್ಪ ಅಂದರೆ ಸಿ ಪಿ ಯು ಸಿ ಪಿ ಯು ಫುಲ್ ಫಾರ್ಮ್ ಏನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಓಕೆ ನೈಸ್
ಹಾಗಾದರೆ ಇಲ್ಲಿ ಈ ಸಿಪಿಯು ಅಂತ ಬಂದಾಗ ಇಲ್ಲಿ ಡೈರೆಕ್ಟ್ ಆಗಿ ನಾನು ಇಂಟರ್ನೆಟ್ ಅಲ್ಲಿ ಹೊಡಿತೀನಿ ಈ ಸಿಪಿ ಬಂತು ಓಕೆನಾ ಇದು ಸಿಪಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಗರ ಸಿಪಿ ಅಂತ ಬಂದಾಗ ಪಿ ಒಂದು ಇಕ್ರೆ ಈ ಸಿಪಿ ಒಳಗೆ ಒಂದು ಬೋರ್ಡ್ ಇರ್ತಪಿ ಅದನ್ನ ಮದರ್ ಬೋರ್ಡ್ ಅಂತ ಸಿಪಿ ಒಳಗೆ ಏನಂತರಪಿ ಮದರ್ ಬೋರ್ಡ್ ಇರ್ತ ಅದಕ್ಕೆ ಮದರ್ ಬೋರ್ಡ್ ಅಂತಾರೆ ಸೋ ಅಗರ ಈ ಒಂದು ಮದರ್ ಬೋರ್ಡ್ ನ ಸನಪರ ಇನ್ನೊಂದು ಹೆಸರು ಕರೀತಾರಪಿ ಐಸಿ ಬೋರ್ಡ್ ಮದರ್ ಬೋರ್ಡ್ ಇನ್ನೊಂದು ಹೆಸರು ಏನ್ರಿ ಐಸಿ ಬೋರ್ಡ್ ಸೋ ಇದೇನ್ರಿ ಮದರ್ ಬೋರ್ಡ್ ಸೋ ಅಗರ ಎಕ್ಸಾಮ್ ಅಲ್ಲಿ ಇದು ಕೂಡ ಕ್ವೆಶ್ಚನ್ ಆಗಿತ್ತು ಓಕೆನಾ ಸೋ ಹಾಗಾದ್ರೆ ಇದನ್ನ ಯಾವ ಪೀಳಿಗೆಯಲ್ಲಿ ಕಂಡಿದೆ ಅಂತ ಇದ್ರಪ್ಪಿ ಮೂರನೇ ಪೀಳಿಗೆಯಲ್ಲಿ ಕಂಡಿದೆ ಸಿ ಐಸಿ ಬೋರ್ಡ್ ಯಾವ ಪೀಳಿಗೆಯಲ್ಲಿ ಕಂಡಿರ್ಪಿ ಮೂರನೇ ಪೀಳಿ ಮೊನ್ನೆ ಕ್ವೆಶ್ಚನ್ ಆಗಿತ್ತು ಸೋ ಹಾಗಾದ್ರೆ ಈ ಒಂದು ಐಸಿ ಬೋರ್ಡ್ ಅಂತ ಬಂದಾಗಪ್ಪಿ ಇದರ ಬಗ್ಗೆ ಡೀಟೇಲ್ ಆಗಿ ಅನ್ನೋಕ್ಕಿಂತ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಕೇಳಿದ ಸೋ ಕಂಪ್ಯೂಟರ್ನ ಎಲ್ಲ ಕೇಬಲ್ಸ್ ಯಾವುದಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಕೇಳಿದ್ರಿ ಸೋ ನಿಮ್ಮ ಒಂದು ಸಿಪಿಯು ತಂದಿಕರಿ ಸಿಪಿಯು ಹಿಂದುಗಡೆ ಸಿಲ್ ಪಕ್ಕದಲ್ಲಿ ಸಿಪಿಯು ಬ್ಯಾಕ್ ಸೈಡ್ ಅಂತ ಹೊಡಿತೀನಿ सो सीपीयू हिंदुगडे ऐनप्पा केबल कनेक्शन तप्पि सो अगर कंप्यूटर एल्ला केबल्स एल्ली कनेक्ट माड्तारंत केळिद क्वेश्चन नेनपिल्ल एल्ली कनेक्ट माड्तारपि मदर बोर्ड ई मदर बोर्ड अंत एनिदे अल्पि ई मदर बोर्ड इल्ली हिंदुगडे स्विच तल्पि ई स्विच ई तर ऐनप्पा मदर बोर्ड अल्ली तर इरुत्तदे सो हागागि इदु मदर बोर्ड क्लियर सो हागारे इदु मदर बोर्ड अंत बंदाग इल्ली कंप्यूटर एल्ला केबल्स यावदु कनेक्ट माड्तारप्पा अंद्रे ई ओंदु सीपीयू गे कनेक्ट माड्तार ई ओंदु सीपीयू अंत बंदाग नेनपिल्ली आ सीपीयू ओळगडे मदर बोर्ड इरुत्ते क्लियर सो अगर इले मदर बोर्ड कनेक्ट मतरपी कनेक्ट मा स्विचे कर्तर गि पोर्ट अंतर ऐनपि पोर्ट यू एस दि पोर्ट अंतर आडियो पोर्ट अंतर सो अगर कंप्यूटर एला केबल्स कनेक्ट सीपीयू मदर बोर्ड मदरबोर्डल याद कनेक्ट मतरपी पोर्ट एक्सापल क्वेश्चन आगे नेनपल सो अगर इमु तोर्ता नोड़पी इले सीपीयू बंदा इू सीपीयून चित्र इंदिर चित्र इंदि चित्र सो इलेल्ल पो इदल्ल इवेल्ल पोर्ट्स अंतरपे अगर एग्जाम अल्ली सो इदन्न क्वेश्चन आगित्तु कंप्यूटर एल्ल केबल्स यावदक्के कनेक्ट माड्तारे ओंदु क्वेश्चन यावद्रि मदर बोर्ड आमेले मत्ते इन्नोंदु क्वेश्चन केळिदप्पि इल्ली एनु क्वेश्चन केळिदप्प अंद्रे सो इदु पीसी 2018 ग्रूप सी 2023 अल्ली केळिदे सेम क्वेश्चन एक्सेसरीज अथवा बिडी भागगळन्नु कंप्यूटर अल्ली संपर्कसुव जोडिसुव स्थळवन्नु एनेनुत्तारे पोर्ट अंत इलेन पोर्ट अंत वे पोर्ट इला इलेन गि मदर बोर्ड इत पोर्ट इलान रही मदर बोर्ड पोर्ट इला मदर बोर्ड एरेंतर ग्रेस मास ग्रेस मास हंग क्वेश्चन पेपर तेवन स्वल्प टैलेंट इतारपी सो अदर क्वेश्चन पेपर तेरे टैलेंट इतर हूँ क्वेश्चन तेल यो टाइम मिसटेक आगे बट एनी टाइम आगो सो अगर कंप्यूटर एला बिडी भागू कंप्यूटर जोड़ स्थल के मदर बोर्ड यहाँ जोड़ी पोर्ट आक्चुअली पोर्टे के पोर्ट इला मदर बोर्ड कौन क्वेश्चन अद्रिगोस्कर नहीं सीपीयून कंप्यूटर नोड़ तक नहीं तलपी सो इले यह कंप्यूटर नोड़ तक कंप्यूटर हर वो सीपी तलपी आ सीपी बैंक क्वेश्चन ईर कीबोर्ड माउस अंतर अगर इले कंप्यूटर सीपीयू मत कीबोर्ड माउस अगर यूट्यूब बैंक स्वल्प विचार कंप्यूटर इलेक्ट्रॉनिक डिवाइस गोत सीपीयू अंदा गोत क्लियर सो अगर यह सीपी बैंक स्वल्प तक हादसे सो वो अब्सर्व इले स्वल्प ऐनपर यह सीपीयू गोत्तायितु ई सीपीयू अंदागिद्रे ओळगडे ओंदु बोर्ड इरुत्ते अदक्के मदर बोर्ड अंतरपि आ मदर बोर्ड अल्ली इतर पोर्ट अथवा अदक्के केबल कनेक्ट माड्तारे इष्टु तिक्रे याकंतिक्रे इदर बग्गे एनप्र जीके क्वेश्चन केळण डेप्त डीप अंत होगल्ल अल्ली केळोदु एनप्र जीके सो जीके ओद्बेकु नीवेल्ल सो हागारे इल्ली कंप्यूटर न मेदुळु अथवा हृदय एंदु करेयुत्तारे मेदुळु अंद्रे एल्लरू हृदय अंत याके करेयुत्तारे अंद्रे निम्म ओंदु हार्ट गे एल्ला कनेक्षन इरुत्तल्लप्पि अदे तर ಈ ಒಂದು ಮದರ್ ಬೋರ್ಡ್ ಗೆ ಎಲ್ಲಾ ಕನೆಕ್ಷನ್ ಕೊಟ್ಟಿರ್ತಾರೆ ಅದರಗೋಸ್ಕರ ಹಾರ್ಟ್ ಅಂತ ಕೂಡ ಕರೀತಾರೆ ಓಕೆನಾ ಸೋ ಅದಾದ ಮೇಲೆ ಪಿ ಸಿಪಿಯು ನಲ್ಲಿ ಮೂರು ಘಟಕ ಇದ್ದವರೆ ಸಿಪಿಯು ನಲ್ಲಿ ಇದ್ದವರೆ ಮೂರು ಘಟಕ ಯಾವ ಯಾವ ಘಟಕ ಅಂತ ನೋಡ್ತಾ ಹೋದ್ರೆ ಎಎಲ್ಯು ಸಿಯು ಎಂಯು ಎಎಲ್ಯು ಸಿಯು ಎಂಯು ಎಎಲ್ಯು ಅಂದ್ರೆ ಅರಿಥಮೆಟಿಕಲ್ ಲಾಜಿಕಲ್ ಯೂನಿಟ್ ಸಿಯು ಅಂದ್ರೆ ಕಂಟ್ರೋಲ್ ಯೂನಿಟ್
ಎಂ ಯು ಅಂದರೆ ಮೆಮೊರಿ ಯೂನಿಟ್. ಓಕೆನಾ? ಸಿ ಪಿ ನಲ್ಲಿ ಎಷ್ಟು ಘಟಕ ಇದ್ರಪ್ಪಿ? ಮೂರು ಘಟಕ. ಕ್ವಶನ್ ಆಗ್ಬೋದು, ಇನ್ನ ಆಗಿಲ್ಲ. ಓಕೆನಾ? ಸಿ ಪಿ ನಲ್ಲಿ ಎಷ್ಟು ಘಟಕ ಇದ್ರಪ್ಪಿ? ಮೂರು ಘಟಕ. ಎಷ್ಟಿದೋ ಅಂತ ಕೇಳ್ತಾರೆ. ಈ ಥರ ಕ್ವಶನ್ ಕೇಳ್ತಾರೆ ಜಿ ಕೆ. ಅದಾದ್ಮೇಲೆ ಒಂದೇ ನಿಮಿಷ. ಹಾಂ, ಬಂತು ನೋಡ್ರಿ. ಸ್ವಲ್ಪ ಏನಪ್ಪಾರ ಮೊಬೈಲಲ್ಲಿ, ಸ್ವಲ್ಪ ಏನಪ್ಪಾರ ಈ ಒಂದು ಕಂಪ್ಯೂಟರ್ಲಿ ಏನಪ್ಪಾರ ಜಸ್ಟ್ ಅವಾಗ ನೋಟಿಫಿಕೇಶನ್ ಬರ್ತಾ ಇರ್ತಾವ. ಸೊ ಅದ್ರಿಗೋಸ್ಕರ ಏನಪ್ಪಾರ ಸ್ವಲ್ಪ ನಿಮ್ಮ ಕಂಪ್ಯೂಟರ್ನ ಸ್ವಲ್ಪ ನೀಟಾಗಿ ಏನಪ್ಪಾರ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಾಗ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಸಿ ಪಿ ಒಂದು ಬಂದಾಗ ನೆನಪಿಲ್ಲಪ್ಪಿ. ಸೊ ಇಲ್ಲಿ ಸಿ ಪಿ ಒಂದು ಬಂದಾಗ ಹೇಳ್ಬೇಕಾದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇಲ್ಲಿ ವರ್ಡ್ ಇದೆ. ಹಾಗಾದ್ರೆ ಎ ಎಲ್ ಯು ಸಿ ಯು ಎಮ್ ಯು ಅಂತ ಬರ್ತದೆ. ಎ ಎಲ್ ಯು ಒಂದು ಬಂದಾಗ ನೆನಪಿರಲಿ. ಸೊ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತ ಇದೆ. ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತ ಬಂದಾಗ ನಿಮ್ಮ ಹತ್ರ ಮೊಬೈಲ್ ಇರ್ತಪ್ಪಿ, ಮೊಬೈಲಲ್ಲಿ ಎಲ್ಲರೂ ಪಾಸ್ವರ್ಡ್ ಸೆಟ್ ಮಾಡಿರ್ತೀವಿ. ಓಕೆನಾ? ಸೊ ಪಾಸ್ವರ್ಡ್ ಸೆಟ್ ಆದಾಗ ಫಸ್ಟ್ ಏನೇ ಮಾಡ್ತೀವಿ ಅಂತನಪ್ಪಿ, ಈ ಒಂದು ಮೆಮೊರಿ ಯೂನಿಟ್ ಅಂತ ಬಂದಾಗ ಸಿ ಅಂದರೆ ಮೆಮೊರಿ ಯೂನಿಟ್, ಮೆಮೊರಿ ಯೂನಿಟಲ್ಲಿ ಏನು ಮಾಡ್ತೀರಿ ಸೇವ್ ಮಾಡಿರ್ತೀರಿ ಯಾವ್ದನ್ನ ಪಾಸ್ವರ್ಡ್ನ. ಆಮೇಲೆ ಈ ಮೆಮೊರಿ ಯೂನಿಟಲ್ಲಿ ಡಾಟಾನ ಸೇವ್ ಮಾಡಿದಾಗ ನೆಕ್ಸ್ಟ್ ಅದನ್ನು ಓಪನ್ ಮಾಡೋ ಟೈಮಲ್ಲಿ ನಿಮ್ಗೇನು ಕೇಳ್ತಾರೆ, ಇನ್ನೊಂದು ಟೈಪ್ ಪಾಸ್ವರ್ಡ್ ಕೇಳ್ತಾರೆ. ಆ ಪಾಸ್ವರ್ಡ್ನ ಟೈಪ್ ಮಾಡ್ತೀರಿ. ಟೈಪ್ ಮಾಡಿದ ಪಾಸ್ವರ್ಡ್ ರೈಟ್ ಇದ್ದರೆ ಓಪನ್ ಆಗ್ತದೆ, ಇಲ್ಲರೂ ಓಪನ್ ಆಗಲ್ಲ. ಸೊ ಆದರೆ ಇಲ್ಲಿ ಮೆಮೊರಿ ಯೂನಿಟಲ್ಲಿ ಏನು ಮಾಡ್ತಾ ಗೊತ್ತಲ್ಲಪ್ಪಿ, ನೀವು ನಿಮ್ಮ ಒಂದು ಮೊಬೈಲಲ್ಲಿ ಏನಪ್ಪ ಅಂದರೆ ಡಾಟಾ ಇರ್ತಲ್ಪಿ ಅದು ಮೆಮೊರಿ ಯೂನಿಟಲ್ಲಿ ಸೇವ್ ಆಗುತ್ತೆ ಪಾಸ್ವರ್ಡ್. ಅದಾದಮೇಲೆ ಅರ್ಥಮೆಟಿಕಲ್ ಅಂತ ಬಂದಾಗ ನೀವು ಆ ಮೊಬೈಲಲ್ಲಿ ಪಾಸ್ವರ್ಡ್ ಹಿಂಗೆ ಎಂಟ್ರಿ ಮಾಡ್ತಲ್ಪಿ ಅಲ್ಲಿ ಡಾಟಾ ಸ್ಟೋರ್ ಆಗುತ್ತೆ. ಅಲ್ಲಿ ಅಂದರೆ ಸ್ಟೋರ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ಪಾಸ್ವರ್ಡ್ ಇಟ್ಟಿದ್ರೆ ಸೀರಿಯಲೈಸ್ ಒಂದೊಂದೊಂದೊಂದು ಟೈಪ್ ಆಗ್ತದೆ, ಅದಕ್ಕೆ ಅರ್ಥಮೆಟಿಕಲ್ ಅಂತ. ಆ ಟೈಪ್ ಆದ ಪಾಸ್ವರ್ಡ್ ರೈಟ್ ಅವ್ರಂಗೆ ಚೆಕ್ ಮಾಡಿದೇನ್ರಿ, ಲಾಜಿಕ್. ಓಕೆನಾ? ಲಾಜಿಕಲ್. ಸೊ ಆಮೇಲೆ ಓಪನ್ ಆದಮೇಲೆ ನಿಮ್ಮ ಮೊಬೈಲಲ್ಲಿ ಏನು ಓಪನ್ ಮಾಡೋಕ್ಕು, ಯಾವ್ದು ಓಪನ್ ಮಾಡೋಕ್ಕಂತ ತೋರಿಸ್ದೇನ್ರಿ, ಕಂಟ್ರೋಲ್ ಯೂನಿಟ್. ಸೊ ಮೆಮೊರಿ ಯೂನಿಟ್ ಅಂತ ಬಂದಾಗಪ್ಪಿ ಇದೇನಪ್ಪ ಅಂದರೆ ಡಾಟಾನ ಸ್ಟೋರ್ ಮಾಡ್ತದೆ. ಅದು ಹೆಂಗೆ ರೀ ಅಂತ ಬಂದಾಗ ಸಿಂಪಲಾಗಿ ಹೇಳುತ್ತೆ ನೋಡಪ್ಪಿ, ನಿನಗೆ ಕನ್ನಡ ಭಾಷೆ ಬರ್ತೈತೆ, ಇವನ್ನ ಹೇಳುವಂಥ ಎಲ್ಲ ವರ್ಡ್ಸ್ ನಿಮ್ಗೆ ಗೊತ್ತಾಗ್ತವೆ. ಓಕೆ. ಹಾಗಾದ್ರೆ ನಿನಗೆ ಇವನ್ನ ಏನೇ ವರ್ಡ್ ಹೇಳಿದ್ರೆ ಮೈಂಡಲ್ಲಾದ್ರೂ ಸ್ಟೋರ್ ಐತೆ. ಇವಾಗ ರಷ್ಯಾ ಮಾತಾಡ್ತೀನಿ ಗೊತ್ತಾಗ್ತಾ ನಿನಗೆ? ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ನಿನ್ನ ಮೈಂಡಲ್ಲಿ ರಷ್ಯಾ ವರ್ಡ್ ಸ್ಟೋರ್ ಇಲ್ಲ. ಹಾಗಾಗಿ ನೀವಿವತ್ತು ಸೊಸೈಟಿಯಲ್ಲಿ ಹುಟ್ಟಿದಲ್ಲಿಂದ ಇಲ್ಲಿ ತನಕ ಪ್ರತಿಯೊಂದು ವರ್ಡ್ನ ಕಲ್ತಿರಲ್ಲ, ಸ್ವಲ್ಪ ಸ್ವಲ್ಪ ವರ್ಡ್ ಕಲ್ತಿರ್ತೀರಿ. ಯಾವ ವರ್ಡ್ ಕಲ್ತಿರ್ತೀರಿ ಅದು ನಾ ಏನಾದ್ರು ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅದೇ ನೀ ಕಲ್ತಲ್ಲ ಅರ್ಥ ಆಗಲ್ಲ. ಇವಾಗ ನಾನು ಕ್ಲಾಸ್ ಕೇಳೋಕ್ಕಿದೆ, ಎದಕ್ಕೆ ಕೇಳೋಕ್ಕಿದೆ? ನಿನ್ನ ಮೈಂಡಲ್ಲಿ ಇಲ್ಲ ಡಾಟಾ. ಇವಾಗ ಆ ಮೈಂಡಲ್ಲಿ ಡಾಟಾ ಬೇಕನ್ನೋಗೋಸ್ಕರ ನಾನು ಕ್ಲಾಸ್ ಕೇಳೋಕ್ಕಿದೆ. ಅದು ಮೆಮೊರಿ ಯೂನಿಟ್. ಅರ್ಥ ಆಗ್ತಲ್ಲಪ್ಪಿ? ಅದಾದಮೇಲೆ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತ ಬಂದಾಗ ಆ ಕ್ಷಣದಲ್ಲಿ ಕೊಟ್ಟಂಥ ಡಾಟಾನ ಏನು ಮಾಡ್ತೀರಿ, ರಿಸೀವ್ ಮಾಡ್ತೈತೆ. ರಿಸೀವ್ ಮಾಡಿದ್ಮೇಲೆ ಅದು ರೈಟ್ ಅವ್ರ ಹಂಗೆ ಚೆಕ್ ಮಾಡ್ತದೆ, ಅದು ಲಾಜಿಕ್. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಆಪರೇಷನ್ ಮಾಡಬೇಕು, ಅದು ಕಂಟ್ರೋಲ್ ಯೂನಿಟ್. ಕಂಟ್ರೋಲ್ ಯೂನಿಟ್ ಅಂತ ಬಂದಾಗಪ್ಪಿ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲೇನಾದ್ರು ಗ್ಯಾಲರಿ ಓಪನ್ ಆಗುತ್ತೆ. ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಎಮ್ ಎಕ್ಸ್ ಪ್ಲೇಯರ್ ಓಪನ್ ಆಗುತ್ತೆ. ಅದೇ ಒಂದು ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿ ಡಿ ಎಫ್ ಸಂಬಂಧಪಟ್ಟಂತಹ ಸಾಫ್ಟ್ವೇರಲ್ಲಿ ಓಪನ್ ಆಗುತ್ತೆ. ಅದು ಬಿಟ್ಟು ಪಿ ಡಿ ಎಫ್ ಯಾವತ್ತಾದ್ರೂ ಗ್ಯಾಲರಿಲಿ ಓಪನ್ ಆಗ್ತಾರೆ, ವಿಡಿಯೋ ಯಾವತ್ತಾದ್ರೂ ಏನಪ್ಪ ಪಿ ಡಿ ಎಫಲ್ಲಿ ಓಪನ್ ಆಗ್ತಾರೆ, ಅಡೋಬ್ ರೀಡರ್ಲ್ಲಿ ಓಪನ್ ಆಗುತ್ತಾ ಆಗಲ್ಲ. ಯಾಕೆ ಗೊತ್ತ ರೀ? ಯಾವ ಡಾಟಾ ಎಲ್ಲಿ ಓಪನ್ ಆಗಬೇಕು, ಯಾವ ಥರ ಓಪನ್ ಆಗಬೇಕು, ಯಾವ ರೀತಿಯಲ್ಲಿ ಓಪನ್ ಆಗಬೇಕು ತೋರಿಸ್ಕೊಡ್ದೇನ್ರಿ, ಕಂಟ್ರೋಲ್ ಯೂನಿಟ್. ಕಂಪ್ಯೂಟರ್ನ ಎಲ್ಲ ಡಾಟಾವನ್ನು ನಿಯಂತ್ರಿಸುವಂತಹ ಘಟಕ ಅದು ಯಾವುದು ರೀ, ಕಂಟ್ರೋಲ್ ಯೂನಿಟ್. ಕಂಪ್ಯೂಟರ್ನ ಎಲ್ಲ ಡೇಟಾವನ್ನು ಸ್ಟೋರ್ ಮಾಡೋದು ಮೆಮೊರಿ ಯೂನಿಟ್. ಎ ಎಲ್ ಯು ಅಂತ ಬಂದಾಗೇನ್ರಿ, ಆ ಕ್ಷಣದಲ್ಲಿ ಡಾಟಾ ರಿಸೀವ್ ಮಾಡುತ್ತೆ. ರೈಟ್ ಇದ್ರೆ ಓಪನ್ ಆಗುತ್ತೆ, ರಾಂಗ್ ಇದ್ರೆ ಓಪನ್ ಆಗಲ್ಲ. ಸೊ ಹಾಗಾಗಿ ಅರ್ಥಮೆಟಿಕ್ ಅಂದರೆ ರಿಸೀವ್ ಮಾಡ್ತದೆ, ಟ್ರೂ ಆರ್ ಫಾಲ್ಸ್ ಚೆಕ್ ಮಾಡ್ತದೆ. ಅದು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಹಾಗಾದ್ರೆ ಇಲ್ಲಿ ಕ್ವಶನ್ ಏನು ಕೇಳ್ತಾನೆ ಅಂತ ಬಂದಾಗಪ್ಪಿ, ಸೊ ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು ಅರ್ಥಮೆಟಿಕ್ ಯೂನಿಟ್ ಈಸ್ ಎ, ನಾ ಏನ್ರಿ ಡಾಟಾ ಸ್ಟೋರ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಡಾಟಾ ಸ್ಟೋರ್ ಆಗುತ್ತೆ ಅಂದರೆ ಏನ್ರಿ, ಅರ್ಥಮೆಟಿಕ್. ಲಾಜಿಕ್ ಅಂದರೆ ಏನ್ರಿ, ಟ್ರೂ ಆರ್ ಫಾಲ್ಸ್ ಚೆಕ್ ಮಾಡುತ್ತೆ. ಎಕ್ಸಾಮಲ್ಲಿ ಕ್ವಶನ್ ಕೇಳಿದೆ ಎಷ್ಟೋ ಕಡೆ, ಭಾಳಷ್ಟು ಎಕ್ಸಾಮಲ್ಲಿ ಎ ಎಲ್ಲಿ ವಿಸ್ತರಿಸಿ ಅಂತ ಕೇಳು. ಅರ್ಥಮೆಟಿಕ್ ಅಂದ್ರೆ ಒಂದೇ, ಅರ್ಥಮೆಟಿಕಲ್ ಅಂದ್ರೆ ಒಂದೇ, ಲಾಜಿಕ್ ಅಂದ್ರೆ ಒಂದೇ, ಲಾಜಿಕಲ್ ಅಂದ್ರೆ ಒಂದೇ. ಓಕೆ, ನಾನು ಎರಡರಲ್ಲಿ ಯಾವುದು ಕೊಟ್ಟರು ಬರೀ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಕ್ಲಿಯರಾ? ಇದು ಲಾಂಗ್ ಫಾರ್ಮ್, ಭಾಳಷ್ಟು ಎಕ್ಸಾಮಲ್ಲಿ ಕೇಳಿದ್ವಿ. ಮತ್ತು ಕೆ ಪಿ ಟಿ ಸಿ ಎಲ್ ಎಕ್ಸಾಮಲ್ಲಿ ಅರ್ಥಮೆಟಿಕ್ ಯೂನಿಟ್ ಈಸಿ ಅಂತ ಕೇಳಿದೆ. ನಾ ಇಲ್ಲೇ ಏನಪ್ಪಿ ಡಾಟಾ ಸ್ಟೋರ್ ಮಾಡ್ತಾ ಅಂತ ಹೇಳಿದೆ. ಬಟ್ ಅಲ್ಲಿ ಏನು ಕೇಳಿದೆ ಗೊತ್ತಾ, ಅರ್ಥಮೆಟಿಕ್ ಯೂನಿಟ್ ಈಸಿ ಅಂತ ಕೇಳಿದಾಗ ಅಲ್ಲಿ ಆನ್ಸರ್ ಏನು ಗೊತ್ತಾಗಿತ್ತಪ್ಪಿ, ಆ್ಯಡಿಂಗ್ ದ ಇನ್ಫಾರ್ಮೇಷನ್ ಅಂತ ಇತ್ತು. ಏನಿತ್ತು ರೀ? ಆ್ಯಡಿಂಗ್ ದ ಇನ್ಫಾರ್ಮೇಷನ್. ಆದ್ರೆ ಒಂದು ಅರ್ಥ ಮಾಡ್ಕೊಡ್ರಿ, ಇಲ್ಲಿ ಸಬ್ಜೆಕ್ಟ ನೀವು ಅರ್ಥ ಮಾಡ್ಕೋಬೇಕು, ಅದು ಬಿಟ್ಟು ಬೈಪಾಟ್ ಹಾಕಂಗಿಲ್ಲ. ಯಾಕೆ ಗೊತ್ತಪ್ಪಿ, ಇಲ್ಲಿ ನಾನು ಡಾಟಾ ಸ್ಟೋರ್ ಮಾಡ್ತಾ ಅಂತ ಹೇಳಿದ್ದೆ ಅರ್ಥಮೆಟಿಕ್. ಬಟ್ ಅಲ್ಲಿ ಏನು ಕೇಳಿರಿ, ಆ್ಯಡಿಂಗ್ ದ ಇನ್ಫಾರ್ಮೇಷನ್ ಈ ಸಮಾನಾರ್ಥ ಗೊತ್ತು ಪದಗಳು ಗೊತ್ತಿರಲಿ. ಯಾಕಂತಿಕ್ಕರಿ ಯಾವುದೇ ಸಬ್ಜೆಕ್ಟ್ ತೊಗೊಳ್ರಪ್ಪಿ, ಆ ಒಂದು ವಿಷಯನ ಸುಣ್ಣ ಬಣ್ಣ ಹೊಡೆದು ಕ್ವಶನ್ ಕೇಳ್ತಾನೆ. ಆ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಕಾಮನ್ ಸೆನ್ಸ್ ಕೂಡ ಸ್ವಲ್ಪ ಬೇಕಾ ತಗೋಬೋದು. ಇದೊಂದು ಕ್ವಶನ್ ಆಯಿತು.
ಅದಾದ್ಮೇಲೆ ನೆಕ್ಸ್ಟ್ ಮೆಮೊರಿ ಇಟ್ ಮೇಲೆ ಏನಾದ್ರು ಕ್ವಶನ್ ಕೇಳ್ತಾನೆ ಬಂದಾಗ ಹೆಸರು ಹೇಳಿ ಕೊಡ್ತೈತಿ ಮೆಮೊರಿ ಇಂಟ್. ಅದ್ರ ಮೇಲೆ ಹಿಂಗೆ ಕ್ವಶನ್ ಕೇಳ್ತಾನೆ ಕಂಪ್ಯೂಟರ್ ಡಾಟಾ ಸ್ಟೋರ್ ಎಲ್ಲಿ ಮಾಡ್ತಾರೆ ಮೆಮೊರಿ ಇಂಟಲ್ಲಿ ಕೇಳಲ್ಲ ಕ್ವಶನ್ ನನಗೆ ಅನ್ಸ್ಬಿಟ್ಟು. ಆಮೇಲೆ ಕಂಟ್ರೋಲ್ ಇಂಟ್ ಅಂತ ಬಂದಾಗ ಏನ್ರಿ ಕಂಪ್ಯೂಟರ್ನ ಎಲ್ಲ ಡೇಟಾವನ್ನು ನಿಯಂತ್ರಿಸ್ತ ಅಂತ ಹೇಳಿದೆ. ಮೊನ್ನೆ ಇದ್ರ ಮೇಲೆ ಕ್ವಶನ್ ಆಯ್ತಪ್ಪಿ, ಆಗಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಮೊನ್ನೆ ಆಯ್ತು. ಕಂಪ್ಯೂಟರ್ನ ಸೂಚನೆಗಳನ್ನು ನಿಯಂತ್ರಿಸುವ ಘಟಕ ಯಾವುದಂತ ಕೇಳಿದಪ್ಪಿ. ಒಂದು ಮೊನ್ನೆ ಎಚ್ ಕೆ ಮಂದಿ ಸಿ ಟಿ ಎ ಎಕ್ಸಾಮಲ್ಲಿ ಕೇಳಿದ್ದ, ಕಂಪ್ಯೂಟರ್ನ ಸೂಚನೆಗಳನ್ನು ನಿಯಂತ್ರಿಸುವ ಘಟಕ ಯಾವುದು? ಎ ಎಲ್ ಯು, ಸಿ ಯು, ಎಮ್ ಯು, ಯಾವುದೂ ಅಲ್ಲ. ಯಾವುದಾಗ್ತಾರಪ್ಪಿ? ಸಿ ಯು. ಮೊನ್ನೆ ಇದ್ರ ಮೇಲೆ ಕ್ವಶನ್ ಆಯಿತು. ಇದ್ರ ಮೇಲೆ ಅಂದ್ರೆ ಲಾಂಗ್ ಫಾರ್ಮ್ ಕೇಳಿದ್ದ, ಅರ್ಥಮೆಟಿಕ್ ಅಂದ್ರೆ ಏನು ಕೇಳಿದ್ದ, ಲಾಜಿಕ್ ಅಂದ್ರೆ ಏನ್ರಿ, ಟ್ರೂ ಆರ್ ಫಾಲ್ಸ್ ಚೆಕ್ ಮಾಡುತ್ತೆ. ಎಷ್ಟು ಓಕೆ. ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ನಾಳೆ ಏನಾದ್ರು ಎಕ್ಸ್ಟ್ರಾ ಕ್ವಶನ್ ಕೇಳಕ್ಕೆ ಹೋದ್ರೆ ಹೆಂಗೆ ಕೇಳ್ದಂಗೆ ಗೊತ್ತೇನಪ್ಪಿ, ಸಿ ಪಿ ಯುನಲ್ಲಿ ಎಷ್ಟು ಘಟಕಗಳಿದ್ದಪ್ಪಿ? ಮೂರು ಇದಾವೆ ಘಟಕ. ಓಕೆ, ಮತ್ತೆ ಏನಾದ್ರು ಎಕ್ಸ್ಟ್ರಾ ಕೇಳಕ್ಕೆ ಹೋದರೆ ಸಿ ಪಿ ಯು ಯಾವ ಘಟಕವನ್ನು ಹೊಂದಿಲ್ಲ? ಸಿ ಯು ಎಮ್ ಯು, ಎ ಎಲ್ ಯು, ಎಸ್ ಯು, ಇವುಗಳಲ್ಲಿ ಯಾವುದು ಸಿ ಪಿ ಯುನ ಘಟಕ ಅಲ್ಲ? ಆನ್ಸರ್, ಸೊ ನಿಮ್ಮ ಅನ್ಸಲ್ಲಿ ಅನ್ಕೊಂಡ ಹಾಗೆ ಎಸ್ ಯು. ಮತ್ತು ಇವುಗಳಲ್ಲಿ ಯಾವುದು ಸಿ ಪಿ ಯುನ ಘಟಕ ಆಗಿದೆ? ಇವುಗಳಲ್ಲಿ ಯಾವುದು ಸಿ ಪಿ ಯುನ ಘಟಕ ಆಗಿದೆ? ಯಾವುದು ಸಿ ಪಿ ಯುನ ಘಟಕ ಇದ್ರಿ? ಎಸ್ ಯು, ಸಿ ಯು, ಟಿ ಯು, ಎ ಯು. ಯಾವುದರ ಆನ್ಸರ್? ಎ ಯು. ಎ ಯು ವಾ ಸಿ ಯು ವಾ? ಸಿ ಯು. ಓಕೆನಾ? ಸೊ ಹಾಗಾದ್ರೆ ನಿಮ್ಗೇನಪ್ಪ ಸ್ವಲ್ಪ ಏನಪ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ, ಯಾಕಂದ್ರೆ ಇಲ್ಲಿ ಯಾವುದಾಗಿದೆ ಯಾವುದಾಗಿಲ್ಲ ಇದೇ ಥರ ಕ್ವಶನ್ ಕೇಳ್ತಾ ಇರ್ತೆ. ಓಕೆನಾ? ಸೊ ಇಷ್ಟು ಗೊತ್ತಾದಮೇಲೆ ನೆಕ್ಸ್ಟು ಈ ಒಂದು ಸಿ ಪಿ ಯು ಅಂತ ಬಂದಾಗ ಸಿ ಪಿ ಯು ಅಲ್ಲಿ ಏನಂತೀರಿ? ಮದರ್ ಬೋರ್ಡ್ ಇರುತ್ತೆ. ಮದರ್ ಬೋರ್ಡ್ಗೆ ಮತ್ತೊಂದು ಹೆಸರು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್, ಐ ಸಿ ಬೋರ್ಡ್ ಅಂತಾರೆ. ಓಕೆನಾ? ನಿಮ್ಮ ಒಂದು ಕಂಪ್ಯೂಟರಲ್ಲಿ ಮೊಬೈಲಲ್ಲಿ ಎಲ್ಲ ಕಡೆ ಬೋರ್ಡ್ ಇರ್ತಪ್ಪ, ಚಾರ್ಜರಲ್ಲಿ ಎಲ್ಲ ಕಡೆ ಇರ್ತಾರೆ ಬೋರ್ಡ್. ಓಕೆನಾ? ಇದು ಐ ಸಿ ಬೋರ್ಡ್. ನೆಕ್ಸ್ಟು ಸೊ ಎಲ್ಲ ಭಾಗಗಳನ್ನ ಜೋಡಿಸೋ ಸ್ಥಳ ಪೋರ್ಟ್ ಅಂತಾರಪ್ಪಿ. ಪೋರ್ಟ್ ಒಂದು ವೇಳೆ ಇಲ್ಲ ಬರೋ ಮದರ್ ಬೋರ್ಡ್ ಇರುತ್ತೆ. ಓಕೆನಾ? ಈ ವರ್ಡ್ ಸ್ವಲ್ಪ ಗೊತ್ತಿದೆ. ಅದಾದಮೇಲೆ ನೆಕ್ಸ್ಟು ಸಿ ಪಿ ಯುನಲ್ಲಿ ಇನ್ಪುಟು ಔಟ್ಪುಟ್ ಅಂತ ಬರ್ತದೆ. ಸೊ ಇನ್ಪುಟು ಔಟ್ಪುಟ್ ಅಂದರೆ ಏನು ಅಂತ ಬಂದಾಗ ಸಿ ಪಿ ಯು ಲಾಂಗ್ ಫಾರ್ಮ್ ಏನಿದೆಪ್ಪಿ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಅಂದರೆ ಏನ್ರಿ? ಮಧ್ಯೆ. ಸೆಂಟ್ರಲ್ ಅಂದರೆ ಮಧ್ಯೆ. ಪ್ರೊಸೆಸಿಂಗ್ ಅಂದರೆ ಸಂಸ್ಕರಣೆ ಅಂತಾರಪ್ಪಿ. ಸೊ ಏನು ಪ್ರೊಸೆಸ್ ಮಾಡ್ತಂತ ಡಾಟಾನ. ಸೊ ಹಾಗಾದ್ರೆ ಯಾವ ಥರ ಪ್ರೊಸೆಸ್ ಮಾಡ್ತಂತ ಬಂದಾಗಪ್ಪಿ ಇವಾಗ ಸಿ ಪಿ ಯು ಕೆಲಸ ಮಾಡೋದು ಹೆಂಗಂತ ಹೇಳ್ತು ನೋಡ್ರಿ. ಸಿ ಪಿ ಯು ಅಂತ ಬಂದಾಗ ನೆನಪಿಲ್ಲಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಥರ ಸಿ ಪಿ ಯು ಇರುತ್ತಪ್ಪಿ. ನಿಮ್ಮ ಮೊಬೈಲೇ ತೊಗೊಳ್ರಿ, ನಿಮ್ಮ ಮೊಬೈಲ್ ಒಳಗೆ ಬೋರ್ಡ್ ಇರ್ತಾ ಸಿ ಪಿ ಯು ಅಂದ್ಕೊಡ್ರಿ. ಸೊ ಸಿ ಪಿ ಯು ಅಂತ ಬಂದಾಗ ಇದರಲ್ಲಿ ಎಮ್ ಯು, ಎ ಎಲ್ ಯು, ಸಿ ಯು ಈ ಥರ ಆಪ್ರೇಷನ್ ಆಗುತ್ತೆ ರೀ. ಅದಾದಮೇಲೆ ಈ ಸೈಡ್ ಒಂದು ಕಡೆ ಇನ್ಪುಟ್ ಅಂತ ಇರ್ತೆ ರೀ, ಒಂದು ಕಡೆ ಔಟ್ಪುಟ್ ಅಂತ ಇರುತ್ತೆ. ಓಕೆನಾ? ಒಂದು ಕಡೆ ಇನ್ಪುಟು, ಇನ್ನೊಂದು ಕಡೆ ಔಟ್ಪುಟ್ ಅಂತ ಇರುತ್ತೆ. ಸೊ ಅದ್ರ ಇನ್ಪುಟ್ ಅಂತ ಬಂದಾಗ ನೆನಪಿರಲಿ, ಕಂಪ್ಯೂಟರ್ಗೆ ಮಾಹಿತಿಯನ್ನು ಕಳಿಸುವಂತಹ ಸಾಧನಗಳಿಗೆ ಇನ್ಪುಟ್, ಕಂಪ್ಯೂಟರ್ನ ಮಾಹಿತಿ ಹೊರಗೆ ಬಂದರೆ ಔಟ್ಪುಟ್. ಆದ್ರೆ ಕಂಪ್ಯೂಟರ್ಗೆ ಮಾಹಿತಿಯನ್ನು ಕಳಿಸುವಾದಂದಾಗ ಕೀಬೋರ್ಡ್. ಯಾವುದ್ರಿ? ಕೀಬೋರ್ಡ್. ಕೀಬೋರ್ಡ್ ಅಂತ ಬಂದಾಗ ನೆನಪಿರಲಿ, ಕಂಪ್ಯೂಟರ್ಗೆ ಮಾಹಿತಿ ಹೋಗುತ್ತೆ ಬಟ್ ಕಂಪ್ಯೂಟರ್ನ ಮಾಹಿತಿ ರಿಟರ್ನ್ ಬರಲ್ಲ. ಒನ್ ವೇ ಡೈರೆಕ್ಷನ್, ಏಕ ಮಾರ್ಗ ಚಲಾವಣೆ ಅಂತಾರಪ್ಪಿ. ಏಕ ಮಾರ್ಗ ಚಲಾವಣೆ ಅಂದರೆ ಒನ್ ವೇ ಡೈರೆಕ್ಷನ್. ಒಂದು ವಸ್ತು ಒಂದು ಯಂತ್ರದಿಂದ ಏನಪ್ಪಾರೆ, ಕಂಪ್ಯೂಟರ್ಗೆ ಮಾಹಿತಿ ಹೋದರೆ ಅದು ಇನ್ಪುಟ್, ಕಂಪ್ಯೂಟರ್ನ ಮಾಹಿತಿ ಹೊರಗೆ ಬಂದರೆ ಔಟ್ಪುಟ್. ಇವಾಗ ಟಿ ವಿ ರಿಮೋಟ್ ತೊಗೊಳ್ರಿ, ಅದು ಇನ್ಪುಟ್. ಸ್ಪೀಕರ್ ತೊಗೊಳ್ರಿ, ಕಂಪ್ಯೂಟರ್ನ ಮಾಹಿತಿ ಹೊರಗೆ ಬರುತ್ತೆ. ಪ್ರಿಂಟರ್ ತೊಗೊಳ್ರಿ, ಕಂಪ್ಯೂಟರ್ನ ಮಾಹಿತಿ ಹೊರಗೆ ಬರುತ್ತೆ. ಸೊ ಹಾಗಾಗಿ ಒಂದು ಅಬ್ಸರ್ವ್ ಮಾಡಿರಿ, ಯಾವುದು ಇನ್ಪುಟು ಯಾವುದು ಔಟ್ಪುಟ್ ಅಂತ ಕೇಳ್ತಾನೆ. ಓಕೆನಾ? ಸೊ ಹಾಗಾದರೆ ಕಂಪ್ಯೂಟರ್ಗೆ ಮಾಹಿತಿ ಕೊಟ್ಟರೆ ಇನ್ಪುಟ್, ಕಂಪ್ಯೂಟರ್ನ ಮಾಹಿತಿ ಹೊರಗೆ ಬಂದರೆ ಔಟ್ಪುಟ್. ಸೊ ಹಾಗಾದರೆ ಇಲ್ಲಿ ಇನ್ಪುಟ್ಲಿಂದ ಒಂದು ಡಾಟಾ ಕಂಪ್ಯೂಟರ್ ಕೊಡಬೇಕು, ಅದು ಮಧ್ಯದಲ್ಲಿ ಏನು ಮಾಡ್ತಪ್ಪಿ, ಪ್ರೊಸೆಸ್ ಮಾಡ್ತೈತೆ. ಅದೇ ಸೆಂಟ್ರಲ್ ಪ್ರೊಸೆಸ್. ಓಕೆನಾ? ಪ್ರೊಸೆಸ್ ಮಾಡಿದ್ಮೇಲೆ ಏನು ಕೊಡ್ತಪ್ಪಿ, ನಿನಗೆ ಡಾಟಾ ಕೊಡ್ತ. ಅದೇ ಸಿ ಪಿ ಯುನ ಕೆಲಸ. ಸಿ ಪಿ ಯು ಅಂತ ಬಂದಾಗ ಏನ್ರಿ, ಸೊ ಜಸ್ಟ್ ಇನ್ಪುಟ್ನ ತಗೊಂತೈತಪ್ಪಿ, ಸೇನ್ ಮಾಡ್ತೈತೆ, ಪ್ರೊಸೆಸ್ ಮಾಡ್ತೈತೆ, ಆಮೇಲೆ ಔಟ್ಪುಟ್ ಕೊಡ್ತೈತೆ. ಆಕ್ಸಿಜನ್ ತಗೊಂತೈತೆ, ಹೃದಯ ತಗೊಂತೈತೆಪ್ಪಿ. ತಗೊಂಡ್ಮೇಲೆ ಏನು ಮಾಡ್ತೈತೆ ರೀ, ಅದು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ. ಅದೇ ಥರ ಇದು ಕೂಡ ಅಷ್ಟೇ. ಜಸ್ಟ್ ಏನಪ್ಪಾರೆ, ಡಾಟಾನ ರಿಸೀವ್ ಮಾಡ್ತೈತೆ, ಪ್ರೊಸೆಸ್ ಮಾಡ್ತೈತೆ, ಔಟ್ಪುಟ್ ಕೊಡ್ತದೆ. ಅದೇ ಸಿ ಪಿ ಯುನ ಕೆಲಸ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಎಸ್ ಐ ಡಿ ಕೊಡ್ತೈತೆ. ಅರ್ಧದಲ್ಲಿ ಮಧ್ಯದಲ್ಲಿ ಏನು ಮಾಡ್ತಪ್ಪ ಅಂದರೆ ಡಾಟಾನ ಏನು ಮಾಡ್ತಪ್ಪಿ, ಸಂಸ್ಕರಣೆ ಮಾಡಿ ಅದನ್ನು ರಿಸಲ್ಟ್ ಅಥವಾ ಏನಪ್ಪಾರ ಒಂದೇನಪ್ಪಾರ ನಿಮಗೆ ಒಂದು ರಿಸಲ್ಟ್ ರೂಪದಲ್ಲಿ ಏನಪ್ಪಾರ ಮಾಹಿತಿಯನ್ನು ತೋರಿಸ್ತದೆ. ಅದೇ ಸಿ ಪಿ ಯುನ ಕೆಲಸ. ಓಕೆನಾ? ಸೊ ಇವತ್ತು ನಿಮ್ಮ ಕಿವಿ ಅಂತ ತೊಗೊಳ್ರಿ, ಇನ್ಪುಟ್. ಕಿವಿಯಲ್ಲಿ ಗೊತ್ತಪ್ಪಿ, ಡಾಟಾ ಕೇಸ್ ತಕ್ಷಣ ಬ್ರೈನಿಗೆ ಗೊತ್ತೆ, ಬ್ರೈನ್ಲಿಂದ ನೀವು ಮಾತಾಡ್ತೀರಿ. ಓಕೆನಾ? ಇದು ಔಟ್ಪುಟ್. ಓಕೆನಾ? ಸೊ ಹಾಗಾದರೆ ಅಕ್ಕಿ ಅಂತ ತೊಗೊಳ್ರಿ, ಇನ್ಪುಟ್. ಗ್ಯಾಸ್ ತೊಗೊಳ್ರಿ, ಏನದು? ಸಿ ಪಿ ಯು.
ಆಮೇಲೆ ರೈಟ್ ಸಾಗ್ ತಲುಪಿ ಅದು ಔಟ್ಪುಟ್ ಓಕೆನಾ ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸ್ವಲ್ಪ ಮೀನಿಂಗ್ ಅರ್ಥ ಆಗಿದೆ ಅಂತ ಅನ್ಕೊಂತೀವಿ ಯಾಕಂದ್ರೆ ಒಂದು ವಿಷಯ ಅಂತ ಬಂದಾಗ ರೀ ನೀವಿಲ್ಲಿ ಜಿ ಕೆ ಓದ್ಬೇಕು ಆ ಜಿ ಕೆ ಸುತ್ತಮುತ್ತ ಏನಪ್ಪ ಏನೇನಿದೆ ಎಲ್ಲ ಓದ್ಬೇಕು ಯಾಕಂದ್ರೆ ಕಾಂಪಿಟೇಟ್ ಫೀಲ್ಡ್ ಹಿಂಗೆ ಕೇತ ಬಟ್ ಅದೇ ನೀವು ಕೋಚಿಂಗ್ ಸೆಂಟ್ರಲ್ಲಿ ಓದೋದಿಕ್ಕೆ ಹಿಂಗೆಲ್ಲ ಹೇಳಲ್ಲ ಅವರು ಜಸ್ಟ್ ಡೈರೆಕ್ಟ್ ಧನ 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 ಕಳಿಸ್ತಿರ್ತಾರೆ ಸೊ ಅದ್ರಿಗೋಸ್ಕರ ನಿಮಗೆ ಎಷ್ಟು ಏನಪ್ಪ ಡೀಟೇಲ್ ಆಗಿ ಹೇಳ್ತಾ ಇದೆ ಸೊ ಅದಾದಮೇಲೆ ಇಲ್ಲಿ ಇನ್ಪುಟ್ ಅಂದರೆ ಯಾವ ವಿಧಾನ ಸ್ವಲ್ಪ ನೋಡ್ರಪ್ಪಿ ಇನ್ಪುಟ್ ಸ್ವಲ್ಪ ಏನು ಮಾಡ್ರಿ ಸಾಧ್ಯ ಆದರೆ ಸ್ವಲ್ಪ ಬರ್ಕೊಂಬಿಟ್ಟೆ ಎಲ್ಲರೂ ಯಾವ್ಯಾವ ಇನ್ಪುಟ್ ಇದಾವೆ ಅಂತ ಇನ್ಪುಟ್ ಯಾವ್ಯಾವಿದಪ್ಪ ಅಂದರೆ ಕೀಬೋರ್ಡ್ ಅಂತಿದ್ದಪ್ಪಿ ಇಲ್ಲಿ ಕೀಸ್ ಅಂತ ಬಂದಾಗ 104 ಇದೆ ಓಲ್ಡ್ ಬುಕ್ದಲ್ಲಿ ಸ್ವಲ್ಪ 102 ಇತ್ತು ಮತ್ತೆ ಸ್ವಲ್ಪ ಅಪ್ಡೇಟ್ ಆಗಿದೆ 104 ಅಂತ ಆಗಿದೆ ಓಕೆನಾ 104 ಓಕೆನಾ 104 ಇಂದ 108 ಕೀಬೋರ್ಡ್ ಇದೆ ಮೌಸ್ ಇದೆ ಜಾಯ್ಸ್ಟಿಕ್ ಇದೆ ಟ್ರ್ಯಾಕ್ ಬಾಲ್ ಇದೆ OMR ಇದೆ OCR ಇದೆ MICR ಇದೆ ಸ್ಕ್ಯಾನರ್ ಇದೆ ಮೈಕ್ರೋಫೋನ್ ಇದೆ ಬಾರ್ ಕೋಡ್ ಇದೆ 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 ಅಂತ ಹೇಳಕಚ್ಚಲಿ ನಾವು ನೋಡಕಚ್ಚು ಅಂತ ಅಂತಾರೆ ಬಟ್ ಒಂದು ಹೇಳಬೇಕಂತ ಕರೆ ಇದರಲ್ಲಿ ಕೆಲವೊಂದಿಷ್ಟು ಗೊತ್ತಿದ್ದಾವ್ರಿ ಕೆಲವೊಂದಿಷ್ಟು ಗೊತ್ತಿಲ್ಲ ಸೊ ಹಾಗಾದ್ರೆ ಇಲ್ಲಿ ಮೇನ್ ಬೇಕಾದ ಪರ ಇವ್ರು ಜಸ್ಟ್ ಕಾಂಪಿಟೇಟ್ ಫೀಲ್ಡ್ಕ್ಕಿಂತ ನಿಮ್ಮ ಪರ್ಸನಲ್ ಲೈಫಲ್ಲಿ ಹೆಂಗೆ ಯೂಸ್ ಮಾಡ್ತಾ ಅಂತ ಕೂಡ ಹೇಳ್ತೀನಿ ನೆನಪಿನ ಇವತ್ತು ಇಲ್ಲಿ ಬಯೋಮೆಟ್ರಿಕ್ ಅಂತಿದ್ದಪ್ಪಿ ಎಲ್ಲರೂ ಹಿಂಗೆ ಹೆಬ್ಬಟ್ಟು ಹೊತ್ತರಿ ಹೊತ್ತಿರ್ತಾನೆ ಹೆಬ್ಬಟ್ಟು ಹೊತ್ತಾಗ ನಿಮ್ಮೊಂದು ಆಧಾರ್ ಕಾರ್ಡ್ ಸ್ಕ್ಯಾನ್ ಆಗುತ್ತೆ ಅದು ಹೆಂಗೆ ಬಳಸ್ಬೇಕಂತ ಹೇಳ್ತೀನಿ ಎಲ್ಲಿ ಬೇಕಿಲ್ಲಿ ಬಯೋ ಹೆಬ್ಬಟ್ಟು ಹೊತ್ತು ಬೇಡ್ರಿ ಓಕೆನಾ ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ ಏನು ಕೇಳ್ತಾನೆ ಅಂತ ಬಂದಾಗಪ್ಪಿ ಇವುಗಳಲ್ಲಿ ಯಾವುದು ಇನ್ಪುಟ್ ಆಗಿದೆ ಯಾವುದು ಇನ್ಪುಟ್ ಆಗಿಲ್ಲ ಅಂತ ಕೇಳ್ತಾನೆ ಹಾಗಾದರೆ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಯಾಕೆ ಇಷ್ಟು ಡೀಟೇಲ್ ಆಗಿ ಅಂತಂದ್ರೆ ಎಕ್ಸಾಮಲ್ಲಿ ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಂತಾರೆಲ್ಲ ಇವುಗಳಲ್ಲಿ ಯಾವುದು ಇನ್ಪುಟ್ ಆಗಿದೆ ಯಾವುದು ಆಗಿಲ್ಲ ಓಕೆನಾ ಸೊ ಹಾಗಾದರೆ ಯಾವುದು ಇನ್ಪುಟ್ ಆಗಿದೆ ಯಾವುದು ಆಗಿಲ್ಲ ಸೊ ಹಾಗಾದರೆ ಇಲ್ಲಿ ಮೌಸು OCR OMR ಮತ್ತೇನಪ್ಪ ಪ್ರಿಂಟರ್ ಇವುಗಳಲ್ಲಿ ಯಾವುದು ಇನ್ಪುಟ್ ಆಗಿಲ್ಲ ಆನ್ಸರ್ ಮಾಡ್ರಿ ಇವುಗಳಲ್ಲಿ ಯಾವುದು ಇನ್ಪುಟ್ ಆಗಿಲ್ಲ ಆನ್ಸರ್ ಎಲ್ಲರೂ ಬರೋದೇನಪ್ಪ ಪ್ರಿಂಟರ್ ಅಂತ ಮಾಡ್ತೀರಿ ಓಕೆ ಸೇಮ್ ಆಪ್ಷನ್ ಕ್ವಶನ್ ಡಿಫ್ರೆಂಟ್ ಆಗಿ ಕೇಳ್ತ ನೋಡ್ರಿ ಇವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಆಗಿದೆ ಇದೇ ಪ್ರಿಂಟರ್ ಆಗಿದೆ ಯಾವುದು ಆಗಿದೆ ಯಾವುದು ಆಗಿಲ್ಲ ಅಂತ ಕ್ವಶನ್ ಕೇಳ್ತಾನೆ ಇದು ಒನ್ ಲೈನ್ ಕ್ವಶನ್ ಓಕೆನಾ ಸೊ ಹಾಗಾದರೆ ಇಲ್ಲಿ ಯಾವುದು ಇನ್ಪುಟ್ ಆಗಿದೆ ಯಾವುದು ಇನ್ಪುಟ್ ಆಗಿಲ್ಲ ಅದಾದಮೇಲೆ ನೆಕ್ಸ್ಟು ಯಾವುದು ಔಟ್ಪುಟ್ ಆಗಿದೆ ಯಾವುದು ಆಗಿಲ್ಲ ಅಂತ ಕೇಳ್ತಾನೆ ಔಟ್ಪುಟ್ ಅಂತ ಬಂದಾಗ ಸ್ವಲ್ಪ ಇಲ್ಲಿ ಲಿಸ್ಟ್ ಇದೆ ಇವು ಔಟ್ಪುಟ್ ಯಾವ ಮಾನಿಟರ್ ಪ್ರಿಂಟರ್ ಸ್ಪೀಕರ್ ಪ್ರೊಜೆಕ್ಟರ್ ಪ್ಲಾಟರ್ ಅಂತ ಇದಪ್ಪಿ ಇವೇನಪ್ಪ ಇವು ಔಟ್ಪುಟ್ ಡಿವೈಸ್ ಓಕೆನಾ ಕಂಪ್ಯೂಟರ್ನ ಮಾಹಿತಿ ಏನು ಅಂತಾರೆ ಇದು ಬಿಡುಗಡೆ ಮಾಡ್ತೈತಿ ನೀವು ಸ್ಕ್ರೀನ್ ಅಂತ ರೀ ಅದೇನ್ರಿ ಮಾನಿಟರ್ ಒಂದೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಂತ ಫಸ್ಟ್ ಕೇಳ್ರಿ ಓಕೆನಾ ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ ಏನು ಕೇಳ್ತಾನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವುದು ಇನ್ಪುಟ್ ಆಗಿದೆ ಯಾವುದು ಇನ್ಪುಟ್ ಆಗಿಲ್ಲ ಓಕೆ ಯಾವುದು ಔಟ್ಪುಟ್ ಆಗಿದೆ ಯಾವುದು ಆಗಿಲ್ಲ ಆಗಿದೆ ಅಂದಾಗ ಒಂದಾಗಿರುತ್ತೆ ಆಗಿಲ್ಲ ಅಂದಾಗ ಮೂರು ಆಗಿರ್ತಾವ ಒಂದಾಗಿರಲ್ಲ ಎಷ್ಟು ಗೊತ್ತಿಲ್ಲ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾ ಗೊತ್ತಿರಪ್ಪಿ ಇವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ ಮತ್ತೆ ಕೇಳ್ತಾನೆ ಆಪ್ಷನ್ ಎ ಮೌಸ್ ಆಪ್ಷನ್ ಬಿ OMR ಆಪ್ಷನ್ ಸಿ ಪ್ರಿಂಟರ್ ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ ಹಿಂಗೂ ಕೇಳ್ಯಾನ ಕ್ವಶನ್ ಒಂದು ಇನ್ಪುಟ್ ಆಗಿದೆ ಆಗಿಲ್ಲ ಔಟ್ಪುಟ್ ಆಗಿದೆ ಆಗಿಲ್ಲ ನಾಲ್ಕು ಕ್ವಶನ್ ಅದು ಐದನೇ ಟೈಪ್ ಈ ಥರ ಕೇಳ್ತಾನೆ ಇವುಗಳ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ ಆನ್ಸರ್ ಏನ್ರಿ ಬೋತ್ ಎ ಆ್ಯಂಡ್ ಬಿ ಕ್ಲಿಯರಾ ಒಂದು ಹಿಂಗ್ ಕ್ವಶನ್ ಆಗಿತ್ತು ಅದಾದಮೇಲೆ ಮತ್ತೆ ಏನು ಕ್ವಶನ್ ಕೇಳ್ದ ಅಂತ ಬಂದಾಗಪ್ಪಿ ಇವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ಗೆ ಉದಾಹರಣೆ ಆಗಿದೆ ಕ್ವಶನ್ ಅಷ್ಟೇ ಒಂದೇ ಥರ ಇದೆಪ್ಪಿ ಬಟ್ ಆಪ್ಷನ್ದಲ್ಲಿ OMR OCR ಯಾಕೆ ಇವೇ ಬರೋಕ್ಕೆ ಸರ್ ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಬೇ ಆಗ್ತಾಯಿದೆ ಇಲ್ಲಂತಿಕರೆ ಮತ್ತೆ ಉಳ್ಕಿದೆಲ್ಲ ಬರೋದಂತಿಕರೆ ಟೈಮ್ ಹಿಡಿದೈತೆಪ್ಪಿ ಜಾಯ್ಸ್ಟಿಕ್ ಕೀಬೋರ್ಡ್ ಆಪ್ಷನ್ ಬಿ OMR OCR MICR ಪ್ರಿಂಟರ್ ಆಪ್ಷನ್ ಸಿ OMR OCR ಮತ್ತು ಪ್ಲಾಟರ್
ಇವುಗಳಲ್ಲಿ ಯಾವುದು ಏನಪ್ಪ ಅಂದ್ರೆ ಇನ್ಪುಟ್ಗೆ ಉದಾಹರಣೆ ಆಗಿದೆ ನನ್ನ ಫೋಬ ಕೊಟ್ಟುಬಿಡ್ತೀನಿ ಯಾವುದು ಅಲ್ಲ ಇವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ಗೆ ಉದಾಹರಣೆ ಆಗಿದೆ ಅಂದ್ರೆ ಒಂದೇ ಲೈನ್ ಅಲ್ಲಿ ಒಂದು 4-5 ಕೊಟ್ಟುಬಿಡ್ತಾರೆ ಓಕೆನಾ ಒಟ್ಟು 6 ತರ ಕ್ವೆಶ್ಚನ್ ಕೇಳ್ತಾರೆ ಇಲ್ಲಿ ಓಕೆನಾ ಸೊ ಅದರಗೋಸ್ಕರ ನೀವು ಈ ಲಿಸ್ಟ್ ಗೊತ್ತಿಲ್ಲ ಎಲ್ಲರಿಗೂ ಏನಪ್ಪರ ಈ ಲಿಸ್ಟ್ ಕಾಣ್ತಲ್ರಿ ಇವೆಲ್ಲ ಬರ್ಕೊಂಡ್ಬಿಡ್ರಿ ಮೇನ್ ಎಕ್ಸಾಮ್ ಅಲ್ಲಿ ಯಾವುದು ಇನ್ಪುಟ್ ಆಗಿದೆ ಯಾವುದು ಇನ್ಪುಟ್ ಆಗಿಲ್ಲ ಅಂತ ಬಂದಾಗ ಸಿಂಗಲ್ ಲೈನ್ ಅಂದ್ರೆ ಸಿಂಗಲ್ ಸಿಂಗಲ್ ಆಗಿ ಇನ್ಪುಟ್ ಆಗಿದೆನಾ ಆಗಿಲ್ಲ ಔಟ್ಪುಟ್ ಆಗಿದೆ ಆಗಿಲ್ಲ ಈ ತರಕ್ಕೆ ತನ ಅಂತ ಅದಾದ್ಮೇಲೆ ಎರಡು ಆಪ್ಷನ್ ಸೇಮ್ ಇನ್ಪುಟ್ ಕೊಟ್ಟು ಬೋತ್ ಎ ಅಂಡ್ ಬಿ ಕೊಡ್ತಾನೆ ಒಂದು ಆತರ ಕೊಡ್ತಾನೆ ಅದಾದ್ಮೇಲೆ ಇದೊಂದು ಕೂಡ ಕೊಡ್ತಾನೆ ಅದರಗೋಸ್ಕರ ನೀವು ಸ್ವಲ್ಪ ಈ ಒಂದು ಎಕ್ಸಾಮ್ ಅಂತ ಬಂದಾರಿ ತಯಾರಿ ಈ ತರ ನಡೆಸ್ರಿ ಓಕೆನಾ ಸೊ ಹಾಗಾದ್ರೆ ಇಲ್ಲಿ ಒಂದೊಂದು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋದ್ರೆ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಒಂದೊಂದು ಡಿಸ್ಕಷನ್ ಮಾಡೋಣ ಹೋಗೋಣ ಅಪ್ಪಿ ಸೊ ಹಾಗಾದ್ರೆ ಇನ್ಪುಟಲ್ಲಿ ಫಸ್ಟ್ ಒನ್ ಯಾವುದಿದ್ರಿ ಕೀಬೋರ್ಡ್ ಅದನ್ನೇ ಡಿಸ್ಕಷನ್ ಮಾಡೋಣ ಕೀಬೋರ್ಡ್ ಬಗ್ಗೆ ಹಾಗಾದ್ರೆ ಕೀಬೋರ್ಡ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂದರೆ ಸೊ ಈ ಒಂದು ಕೀಬೋರ್ಡ್ನ ಕಂಡಿದವರು ಯಾರಪ್ಪ ಅಂದರೆ ಅಗಸ್ಟ ದೋರೆ ಕೀಬೋರ್ಡ್ನ ಕಂಡಿದಂಥ ವ್ಯಕ್ತಿ ಯಾರ್ರಿ ಅಗಸ್ಟ ದೋರೆ ಅಷ್ಟೇ ಸಾಕು ಯಾವ ದೇಶ ಎಲ್ಲಿ ಹುಟ್ಟಿದ್ರು ಹೆಂಗಿದ್ರು ಅವೇನು ನಮಗೆ ಅವಶ್ಯ ಇದು ಇಷ್ಟೇ ಸಬ್ಜೆಕ್ಟ್ ಅಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ ಇದೆ ಅದ್ರಗೋಸ್ಕರ ಕೀಬೋರ್ಡಲ್ಲಿ ಸಾಧ್ಯವಾದಷ್ಟು ಕೀಬೋರ್ಡ್ ಬಗ್ಗೆ ತಿಳ್ಕೊರಿ ಓಕೆನಾ ಇಷ್ಟೇ ತಿಳ್ಕೊಕೊಬಿಟ್ರೆ ಸೊ ಹಾಗಾದ್ರೆ ನೆಕ್ಸ್ಟು ಕ್ವಾಟ್ರಿ ಅಂತ ಇದೆ ಕ್ವಾಟ್ರಿ ಅಂತ ಬಂದಾಗ ಸೊ ಈ ಒಂದು ಆಗಸ್ಟ್ ದೋರಕ್ಕೆ ಏನು ಮಾಡೋದು ಗೊತ್ತಪ್ಪ ಕೀಬೋರ್ಡ್ನ ಎ ಬಿ ಸಿ ಡಿ ಫಾರ್ಮೆಟಲ್ಲಿ ಕಂಡಿದ ಸೊ ಆಗ ಕೀಬೋರ್ಡ್ ಎ ಬಿ ಸಿ ಡಿ ಫಾರ್ಮೆಟ್ ಇದ್ದ ಸೊ ಆ ಕೀಬೋರ್ಡ್ ಭಾಳಷ್ಟು ಹೈಲೈಟ್ ಆಗಿಲ್ಲ ಆಮೇಲೆ ಏನು ಮಾಡ್ತಪ್ಪ ಅಂದರೆ ಒಬ್ಬ ಕ್ವಾಟ್ರ್ ಒಬ್ಬ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ಏನು ಮಾಡ್ದಂತ ಕೊರಿ ಸೊ ಹೆಚ್ಚಾಗಿ ಬಳಸುವಂಥ ವರ್ಡ್ಸ್ನ ಮಿಡಲ್ ಇಡ್ತಾನಪ್ಪಿ ಹೆಚ್ಚಾಗಿ ಬಳಸುವಂಥ ವರ್ಡ್ಸ್ ಏನು ಮಾಡ್ತಾನಪ್ಪಿ ಮಿಡಲ್ ಇಡ್ತಾನೆ ಆಮೇಲೆ ಏನು ಮಾಡ್ದಂಗೆ ಗೊತ್ತೇನಪ್ಪಿ ತನ್ನ ಹೆಸರು ಮೇಲೆ ಇಡ್ತಾನೆ ಆಮೇಲೆ ಕೆಳಗಡೆ ಉಳಿದಷ್ಟು ಇರುತ್ತೆ ಹಾಗಾಗಿ ಇವತ್ತು ನೀವು ಚಾಟಿಂಗ್ ಮಾಡೋ ಟೈಮಲ್ಲಿ ನೀವು ಬಳಸುವಂತಹ ಕೀಬೋರ್ಡ್ ಯಾವ್ದಪ್ಪರ ಕ್ವಾಟ್ರೆ ನೀವು ಬಳಸುವಂಥ ಕೀಬೋರ್ಡ್ ಆದರೆ ಕ್ವಾಟ್ರೆ ಹಾಗಾಗಿ ಜನಸಾಮಾನ್ಯರು ಇವತ್ತು ಹೆಚ್ಚಾಗಿ ಪ್ರಪಂಚದಲ್ಲಿ ಬಳಸುವಂಥ ಕೀಬೋರ್ಡ್ ಆದರೆ ಕ್ವಾಟ್ರೆ ಇದು ಕ್ವಶನ್ ಆಗಿತ್ತು ನೆನಪಿಲ್ಲ ಕೀಬೋರ್ಡ್ನ ಕಂಡಿದಾರು ಅಗಸ್ಟ್ ಅದರ ಇದು ಕೂಡ ಕ್ವಶನ್ ಆಗಿದೆ ಓಕೆನಾ ಎರಡು ಕ್ವಶನ್ ಅದು ಅದಾದಮೇಲೆ ಪಿ ಕೀಬೋರ್ಡ್ನಲ್ಲಿ ಎಷ್ಟು ಕೀಸ್ ಇದಾವೆ ಅಂತ ನೋಡ್ತಾ ಹೋದರೆ ಕೀಬೋರ್ಡ್ನಲ್ಲಿ ಎಷ್ಟು ಕೀಸ್ ಇದಾವೆ ಸೊ 104 ಅಂತಿದ್ದೆ ಹಿಂದೆಗಡೆ ಸ್ವಲ್ಪ 102 ಅಂತ ಇತ್ತು ಗೌರ್ಮೆಂಟ್ ಪುಸ್ತಕದಲ್ಲಿ ಸ್ವಲ್ಪ ಇವಾಗ 104 ಅಂತ ಆಗಿದೆ ಸೊ ಹಾಗಾದರೆ 104 108 ಸೊ ಹಾಗಾದರೆ ಕೀಬೋರ್ಡ್ನಲ್ಲಿ ಇರುವಂಥ ಒಟ್ಟು ಕೀಸ್ಗಳ ಸಂಖ್ಯೆ 104 108 ಗೌರ್ಮೆಂಟ್ ಬುಕ್ದಲ್ಲಿ ಇದೆ ಸೊ ಹಾಗಾದ್ರೆ ಇದ್ರ ಮೇಲೆ ಕ್ವಶನ್ ಆದರೆ ನಾಳೆ ಹೆಂಗಾಗುತ್ತೆ ಅಂತ ಬಂದಾಗ ನೆನಪಿಲ್ಲ ಸೊ ಕೀಬೋರ್ಡ್ನಲ್ಲಿರುವ ಒಟ್ಟು ಕೀಸ್ಗಳ ಸಂಖ್ಯೆ ಇದು 104 ಅಂತ ಕ್ವಶನ್ ಆಯಿತು ಅಲ್ಲಿ ಆಪ್ಷನ್ ಹೆಂಗಿತ್ತು 104 102 101 ಈ ಥರ ಇದ್ದಾಗ ಕೀಬೋರ್ಡ್ ಇರುವಂಥ ಒಟ್ಟು ಕೀಸ್ಗಳ ಸಂಖ್ಯೆ 104 ಓಕೆ ನೆಕ್ಸ್ಟ್ ಇದಿಲ್ಲ ಅಂದರೆ ಇನ್ನೊಂದು ಥರ ಕ್ವಶನ್ ಕೇಳಬೇಕಂದ್ರೆ ಕೀಬೋರ್ಡ್ನಲ್ಲಿರುವ ಒಟ್ಟು ಕೀಸ್ಗಳ ಸಂಖ್ಯೆ ಎಷ್ಟು ಸೊ 108 106 102 101 ಆನ್ಸರ್ ಏನಾಗ್ತಾರಪ್ಪಿ 108 ಓಕೆ ಒಂದು ವೇಳೆ ಕೀಬೋರ್ಡ್ನಲ್ಲಿರುವ ಒಟ್ಟು ಕೀಸ್ಗಳ ಸಂಖ್ಯೆ ಎಷ್ಟು ಈ ಥರ ಕೊಟ್ಟರೆ ಏನಾಗ್ತಾರೆ ಈ ಥರ ಕೊಟ್ಟರೆ ಏನು ಮಾಡ್ತೀರಿ ಕೀಬೋರ್ಡ್ನಲ್ಲಿರುವ ಕೀಸ್ಗಳ ಸಂಖ್ಯೆ ಎಷ್ಟು 104 108 110 102 ಆನ್ಸರ್ ಏನಾಗ್ತಾರಪ್ಪಿ ಈ ಥರ ಕ್ವಶನ್ ಬರಬಾರ್ದು ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂದರೆ ಗೌರ್ಮೆಂಟ್ ಬುಕ್ದಲ್ಲಿ ಕೊಟ್ಟಿರೋದೇನು 104 108 ಆವಾಗ ಕೇಳಿದ್ರೆ 104 ಕೇಳಿ ಇಲ್ಲ 108 ಕೇಳಿ ಎರಡು ಮಿಕ್ಸ್ ಮಾಡಿ ಕೇಳೋಂಗಿಲ್ಲ ಒಂದು ವೇಳೆ ಎರಡು ಮಿಕ್ಸ್ ಮಾಡಬೇಕಂದ್ರೆ ಸೊ 100 ಕ್ವಶನೇ ಒಂದೇ ಎರಡು ಮಿಕ್ಸ್ ಮಾಡಿ ಕೇಳಬೇಕಂದ್ರೆ ನನ್ನ ಪ್ರಕಾರ ಹೆಂಗ್ ಕ್ವಶನ್ ಕೇಳಬೇಕಂದ್ರೆ ಯಾಕಂದ್ರೆ ನಾವು ಗೌರ್ಮೆಂಟ್ ಬುಕ್ನೇ ರೆಫರ್ ಮಾಡ್ಬೇಕಪ್ಪಿ ಸೊ 104 108 ಕೀಬೋರ್ಡ್ ಇರುವ ಒಟ್ಟು ಕೀಸ್ಗಳ ಸಂಖ್ಯೆ ಎಷ್ಟು 104 108 ಆಪ್ಷನ್ ಬಿ 102 108 ಆಪ್ಷನ್ ಸಿ 108 110 ಆಪ್ಷನ್ ಡಿ 104 110 ಈ ಥರ ಕೊಟ್ಟಾಗ ಏನು ಮಾಡಿರಿ ಆಪ್ಷನ್ ಎ ಹಾಕ್ರಿ ಕೇಳಿದ್ರೆ ಎರಡು ಕೇಳಿ ಇಲ್ಲ ಒಂದೊಂದು ಕೇಳಿ ಎರಡು ಒಂದೇ ಕಡೆ ಕೇಳೋಂಗಿಲ್ಲ ಓಕೆನಾ ಸೊ ಹಾಗಾಗಿ ಎಕ್ಸಾಮಲ್ಲಿ ಇದೊಂದು ಕ್ವಶನ್ ಆಗಿದೆ ಯಾಕಪ್ಪ ಅಂದರೆ ಹಿಂದ್ಗಡೆ ಕ್ವಶನ್ ಕೇಳಿದ್ದ ಹಾಗಾದ್ರೆ ನೆಕ್ಸ್ಟ್ ಹಿಂಗೂ ಕೇಳ್ಬೋದು
ಇಲ್ಲ ಹಿಂಗೂ ಕೇಳ್ಬೋದು ಬಟ್ ಹಿಂಗೆ ಕೇಳ್ಬಾರ್ದು ಓಕೆನಾ ಒಂದು ವೇಳೆ ಕೇಳಿದ್ರೆ ನೀವು ಅಬ್ಜೆಕ್ಷನ್ ಮಾಡ್ಬೋದು ಅಪ್ಪಿ ಓಕೆನಾ ಸೊ ಇದು ಗೊತ್ತಾಯ್ತು ಅಂತ ಅನ್ಕೊಂತೀನಿ ಸೊ ಹಾಗಾದ್ರೆ ನೆಕ್ಸ್ಟು ಕೀಬೋರ್ಡ್ ಅಂತ ಬಂದಾಗಪ್ಪಿ ಕೀಬೋರ್ಡಲ್ಲಿ ಒಟ್ಟು 6 ಟೈಪ್ಸ್ ಇದಪ್ಪಿ ಕೀಬೋರ್ಡ್ ಎಷ್ಟಿದೆ ರೀ 6 ಟೈಪ್ಸ್ ಇದಾವೆ 6 ಟೈಪ್ಸ್ ಅಂತ ಹಿಂಗೆ ಹೇಳ್ಬೋದು ಓಕೆನಾ 6 ಟೈಪ್ಸ್ ಅಂತ ಬಂದಾಗ ಅಲ್ಫಾಬೆಟ್ ಕೀಸ್ ಅಂತ ಇದಪ್ಪಿ ಅಲ್ಫಾಬೆಟ್ ಕೀಸ್ ಅಂದರೆ ಯಾವ ರೀ ಎ ಟು ಝೆಡ್ ಎ ಟು ಆಗೈತಲ್ಲ ಝೆಡ್ ಮಾಡೋಣ ಕೀಬೋರ್ಡ್ ಇರೋ ಕೀಸ್ಗಳ ಸಂಖ್ಯೆ ಎಷ್ಟು ಎಷ್ಟಪ್ಪ ಅಂದರೆ ಎಷ್ಟಿದೆ ರೀ 26 ಯಾವ ಎಕ್ಸಾಂಪಲ್ ಸತ್ರು ಕೇಳಲ್ಲ ಯಾಕಂದರೆ ಎಲ್ಲ ಗೊತ್ತೈತೆ ಅಂತ ಸಿಲ್ಲಿ ಸಿಲ್ಲಿ ಕೇಳಲ್ಲ ನೆಕ್ಸ್ಟ್ ಸಿಂಬಾಲಿಕ್ ಕೀಸ್ ಅಂತ ಬಂದಾಗ ಸೊ ಸಿಂಬಾಲಿಕ್ ಕೀಸ್ ಅಂದಾಗ ಪ್ಲಸ್ಸು ಮೈನಸ್ಸು ಮೈನಸ್ಸು ಪ್ಲಸ್ಸು ಗುಣಾಕಾರ ಅಂದಾಗ ಗುಣಾಕಾರ ಅಂತ ಬಂದಾಗ ಏನಪ್ಪ ಅಂದರೆ ಸೊ ಏನಪ್ಪ ಯಾವುದು ಬರ್ತಾರೆ ಸ್ಟಾರ್ ಅದೇ ಭಾಗಕಾರ ಅಂತ ಬಂದಾಗ ಏನ್ರಿ ಸ್ಲ್ಯಾಶ್ ಬರುತ್ತೆ ಓಕೆನಾ ಸೊ ಹಾಗಾದ್ರೆ ಎಕ್ಸಾಮಲ್ಲಿ ಈ ಪ್ಲಸ್ಸು ಮೈನಸ್ ಕೇಳಿಲ್ಲ ಯಾಕಂದ್ರೆ ಕೇಳೋಕೆ ಹೋಗಲ್ಲ ಎಲ್ಲ ಗೊತ್ತೈತೆ ಬಟ್ ಡಿಫ್ರೆಂಟಾಗಿ ನಿಮ್ಮ ಮೊಬೈಲ್ ಇರೋದೇನ್ರಿ ಸ್ಟಾರ್ ಇದೆ ಅದ್ರಿಗೋಸ್ಕರದನ್ನು ಕೇಳೋಣ ಓಕೆನಾ ನೆಕ್ಸ್ಟ್ ಭಾಗಕಾರ ಮಾಡಿದ್ರೆ ಯಾವ್ದು ಬರ್ತಪ್ಪಿ ಸ್ಲ್ಯಾಶ್ ಓಕೆನಾ ನೆಕ್ಸ್ಟ್ ಇನ್ನೂ ಬರ್ತಪ್ಪಿ ಲೆಸ್ ದೆನ್ ಮೋರ್ ದೆನ್ ಬ್ರಾಕೆಟು ಕಾಮ ಅವೆಲ್ಲ ಫುಲ್ ಸ್ಟಾಪ್ ಬರ್ತಾವೆ ಓಕೆನಾ ಅವೆಲ್ಲ ಸಿಂಬಾಲಿಕ್ ಕೇಸ್ ಬಟ್ ಎಷ್ಟಿದೆ ಅಂತ ಕೇಳ್ತಾರೆ ಏನಾದ್ರು ಬಂದಾಗಪ್ಪಿ ಒಂದೊಂದು ದೇಶದಲ್ಲಿ ನಮ್ಮಲ್ಲಿ ರುಪಿ ಬಳಸ್ತೀವಿ ಅಮೇರಿಕದಲ್ಲಿ ಡಾಲರ್ ಬಳಸ್ತೀವಿ ಆ ಥರ ಸಿಂಬಲ್ ಬರ್ತಪ್ಪಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತವೆ ಇಷ್ಟೇ ಇರ್ತಂತ ಹೇಳೋಕೆ ಬರಲ್ಲ ಓಕೆನಾ ಸೊ ನೆಕ್ಸ್ಟ್ ಫಂಕ್ಷನ್ ಕೀಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದೆ ಎಫ್ 1 ಎಫ್ 12 ಫಂಕ್ಷನ್ ಕೀಸಲ್ಲಿ ಇರುವಂಥ ಸಂಖ್ಯೆಗಳು ಎಷ್ಟಪ್ಪ ಅಂದರೆ ಎಫ್ 1 ಎಫ್ 12 ಸೊ ಹಾಗಾದ್ರೆ ಇಲ್ಲಿ ಎಫ್ 1 ಎಫ್ 12 ಅಂತ ಬಂದಾಗ ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು ಫಂಕ್ಷನ್ ಕೀಸ್ಗಳ ಸಂಖ್ಯೆ ಎಷ್ಟಂತ ಕೇಳಿದೆ ಎಷ್ಟು ರೀ 12 ಹಾಗಾದ್ರೆ ಅಲ್ಫಾಬೆಟ್ ಕೇಳ್ತಾನ ಕೇಳಲ್ಲ ಸಿಂಬಾಲಿಕ್ ಕೇಳ್ತಾನ ಕೇಳಲ್ಲ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾವೆ ನೆಕ್ಸ್ಟ್ ನ್ಯಾವಿಗೇಷನ್ ಅಥವಾ ಯಾರೋ ಕೀಸ್ ಮೇಲೆ ಕೆಳಗಡೆ ಎಡ ಬಲ ಅಂತ ಇರ್ತ ನೋಡ್ರಿ ಕೀಬೋರ್ಡಲ್ಲಿ ಸ್ವಲ್ಪ ಸ್ಟಕ್ ಆಗ್ತಿದೆ ಮೇಲೆ ಕೆಳಗಡೆ ಎಡ ಬಲ ಅಂತ ಇರುತ್ತೆ ಇದೇನ್ರಿ ನ್ಯಾವಿಗೇಷನ್ ಅಥವಾ ಆ್ಯರೋ ಕೀಸ್ ಓಕೆನಾ ನೆಕ್ಸ್ಟ್ ಎಷ್ಟಿದ್ರಿ ಒಟ್ಟು 4 ಇದಾವೆ ಇನ್ನು ಎಕ್ಸಾಮಲ್ಲಿ ಕ್ವಶನ್ ಇಲ್ಲ ಆಗ್ಬೋದು ನೆಕ್ಸ್ಟ್ ನ್ಯೂಮರಿಕ್ ಅಥವಾ ನಂಬರ್ ಕೀಸ್ ಅಂತಾರಪ್ಪಿ ಸೊ ಎಷ್ಟಿದಾವೆ ರೀ 0 to 9 ಒಟ್ಟು 10 ಇದಾವಪ್ಪಿ ಸ್ಪೆಷಲ್ ಕೀಸ್ ಅಂತ ಬರ್ತಾರೆ ಸ್ಪೆಷಲ್ ಕೀಸ್ ಅಂತ ಬಂದಾಗ ಆಲ್ಟು ಕಂಟ್ರೋಲು ಡಿಲೀಟು ಇವೆಲ್ಲ ಇರ್ತವಲ್ಪಿ ಸವೇನ್ರಿ ಸ್ಪೆಷಲ್ ಕೀಸ್ ಸ್ವಲ್ಪ ಒಂದಿಷ್ಟು ಕಟ್ಟಾಗಿಬಿಟ್ಟಿದಾವ ಸೊ ಇಲ್ಲೇ ಕೀಬೋರ್ಡ್ ಅಂತ ಹೊಡೆದ್ಬಿಡೋಣ ನಿಮ್ಗೆ ಯಾವ ಕೀಬೋರ್ಡ್ ಸ್ಪಷ್ಟವಾಗಿ ಕಾಣುತ್ತಪ್ಪ ಅಂದರೆ ಇದು ಫಸ್ಟ್ ಸ್ಪಷ್ಟವಾಗಿ ಕಾಣುತ್ತೆ ಅಂತ ಅನ್ಕೊಂತೀನಿ ಓಕೆನಾ ಸೊ ಹಾಗಾದರೆ ಇದು ಕೀಬೋರ್ಡ್ ಅಪ್ಪಿ ಕೀಬೋರ್ಡಲ್ಲಿ ಕೆಲವೊಂದು ಕಂಡ ಎಫ್ 1 ಎಫ್ 12 ಇವು ಫಂಕ್ಷನ್ ಕೀಸ್ ಎಲ್ಲ ಡೈರೆಕ್ಟ್ ಸ್ವಲ್ಪ ಶಾರ್ಟ್ಕಟ್ ಇದಾವೆ ಇದು ಕಾಣ್ತಾ ಇದೆ ಇವಾಗ ಕಾಣ್ತಿದೆ ಅಂತ ಅನ್ಕೊಂತೀನಿ ಇವಾಗ ಸ್ಪಷ್ಟವಾಗಿದ್ರೆ ಕಲರ್ಫುಲ್ ಆಗಿದೆನಾ ಕೀಬೋರ್ಡ್ ಸೊ ಹಾಗಾದ್ರೆ ಇಲ್ಲಿ ಇದು ಎಸ್ಕೇಪ್ ಅಂತಾರಪ್ಪಿ ಇದು ಟ್ಯಾಬ್ ಕ್ಯಾಪ್ಸ್ ಲಾಕ್ ಶಿಫ್ಟ್ ಕಂಟ್ರೋಲ್ ವಿಂಡೋ ಕೀ ಅಂತಾರೆ ಆಲ್ಟು ಸ್ಪೇಸ್ ಉದ್ದವಾದ ಕೀ ಯಾವುದ್ರಿ ಸ್ಪೇಸ್ ಆಲ್ಟು ಫಂಕ್ಷನ್ ಮತ್ತು ವಿಂಡೋ ಕಂಟ್ರೋಲ್ ಶಿಫ್ಟು ಎಂಟರ್ ಸೊ ಎಂಟರ್ ಅಂತ ಬಂದಾಗ ರೀ ಎಕ್ಸಾಮಲ್ಲಿ ಕ್ವಶನ್ ಆಯಿತು ಒಂದು ಲೈನಿಂದ ಮುಂದಿನ ಲೈನ್ಗೆ ಚಲಿಸಲು ಬಳಸುವ ಕೀ ಯಾವುದು ಯಾವುದ್ರಿ ಎಂಟರ್ ಆಮೇಲೆ ಸ್ಲ್ಯಾಶ್ ಇದೆ ಇದು ಬ್ಯಾಕ್ ಸ್ಪೇಸ್ ಅಂದರೆ ಬ್ಯಾಕ್ ಸ್ಪೇಸ್ ಸ್ಪೇಸ್ ಅಂದರೆ ಜಾಗ ಕೊಡ್ತೈತೆ ಬ್ಯಾಕ್ ಅಂದರೆ ಹಿಂದಕ್ಕೆ ಬರ್ತೈತೆ ಸೊ ಹಾಗಾಗಿ ಅದು ಬ್ಯಾಕ್ ಸ್ಪೇಸ್ ಆಮೇಲೆ ಇನ್ಸರ್ಟು ಓಮು ಡಿಲೀಟು ಎಂಡು
ಪೇಸ್ ಅಪ್ ಪೇಸ್ ಡೌನ್ ಮತ್ತು ಸ್ಕ್ವಾರ್ಲು ಪಾಸು ಇವೆಲ್ಲ ಏನಪ್ಪ ಅಂದರೆ ಸ್ಪೆಷಲ್ ಕೀಸ್. ಆಗ ಸ್ಪೆಷಲ್ ಕೀಸ್ ಅಂತ ಬಂದಾಗ ಲಿಸ್ಟ್ ಗೊತ್ತಿರಲಿ, ಎಕ್ಸಾಂಪಲ್ ಎರಡು ಕ್ವಶನ್ ಕೇಳಿ. ಪಿ ಎಸ್ ಐದಲ್ಲಿ ಒಂದು ಕ್ವಶನ್ ಆಗಿತ್ತು, ಇವುಗಳಲ್ಲಿ ಯಾವುದು ಕೀಬೋರ್ಡಲ್ಲಿ ಕಂಡು ಬರುವುದಿಲ್ಲ? ಆಲ್ಟ್ ಕಂಟ್ರೋಲ್ ಡಿಲೀಟ್. ಆಮೇಲೆ ಇನ್ನೊಂದು ಆಪ್ಷನ್ ಎತ್ತಪ್ಪಿ ಟರ್ನ್ ಕೀ. ಒಟ್ಟು ಐದು ಆಪ್ಷನ್ ಕೊಟ್ಟಿ ನೋಡ್ರಿ, ಆಲ್ಟ್ ಕಂಟ್ರೋಲ್ ಡಿಲೀಟು ಮತ್ತು ಟರ್ನ್ ಕೀ, ಇವುಗಳಲ್ಲಿ ಯಾವುದು ಕೀಬೋರ್ಡಲ್ಲಿ ಕಾಣಿಸ್ತಲ್ಲಪ್ಪಿ? ಪಿ ಎಸ್ ಐಲಿ ಕ್ವಶನ್ ಆಯಿತು, ನಾನೇ ಒಂದು ಆಪ್ಷನ್ ಎಕ್ಸ್ಟ್ರಾ ಕೊಟ್ಟಿನಿ. ಯಾವುದ್ರಿ? ಟರ್ನ್ ಕೀ. ಇದು ಪಿ ಎಸ್ ಎಲ್ ಆಯಿತು. ಆಮೇಲೆ ಗ್ರೂಪ್ ಸಿಯಲ್ಲಿ ಒಂದು ಯಾವುದ್ರಪ್ಪ ಅಂದರೆ ಗ್ರೂಪ್ ಸಿಯಲ್ಲಿ ಒಂದು ಕ್ವಶನ್ ಆಗಿತ್ತು, ಅಲ್ಲಿ ಏನು ಕೇಳಿ, ಇವುಗಳಲ್ಲಿ ಯಾವುದು ಕೀಬೋರ್ಡಲ್ಲಿ ಕಾಣಿಸಲ್ಲ? ಎಂಟರು ಸ್ಪೇಸ್ ಡೆಲೀಟ್ ಫಾರಿನ್ ಕೀ. ಯಾವುದಾಗ್ತಾರಪ್ಪಿ? ಫಾರಿನ್ ಕೀ. ಓಕೆನಾ? ಫಾರಿನ್ ಕೀ ಅಂತ ಬಂದಾಗಿರ್ತಾರ ಇರಲ್ಲ ಇಲ್ಲಿ. ಓಕೆನಾ? ಸೊ ಹಾಗಾಗಿ ಎಕ್ಸಾಮಲ್ಲಿ ಕೀಬೋರ್ಡಲ್ಲಿ ಯಾವ ಇರ್ತಾವ ಯಾವ ಇರಲ್ಲ ಅಂತ ಕೇಳಿದೆ, ಅದ್ರಿಗೋಸ್ಕರ ಕೀಬೋರ್ಡಲ್ಲಿ ಸ್ವಲ್ಪ ನೋಡ್ಕೊಡ್ರಿ. ಓಕೆನಾ? ಸೊ ಫಾರಿನ್ ಕೀ ಅನ್ನೋದೊಂದು ಲ್ಯಾಂಗ್ವೇಜಲ್ಲಿ ಬರ್ತೈತಿ ವರ್ಡ್. ಓಕೆನಾ? ಸೊ ಹಾಗಾಗಿ ಸೊ ಇದೇನಪ್ಪಾರ ಕೀಬೋರ್ಡಲ್ಲಿ ಯಾವಿದಾವ ಯಾವಿಲ್ಲ ಅಂತ ಕೇಳಿ. ಹಾಗಾದ್ರೆ ಇಲ್ಲಿ ಎಲ್ಲರ ಬಗ್ಗೆ ಏನಾದ್ರು ಕೇಳ್ತಾನೆ ಅಂತ ಬಂದಾಗ ರೀ, ಓಮು ಇನ್ಸರ್ಟು ಡಿಲೀಟ್ ಅಂತ ಬಂದಾಗಪ್ಪಿ, ಅವು ಒಂದೊಂದು ಆಪ್ರೇಷನ್ ಒಂದೊಂದು ಥರ ಮಾಡ್ತವೆ. ಇವಾಗ ಇಲ್ಲೊಂದು ಪಾಸ್ ಅಂತಿದೆಪ್ಪಿ, ಪಾಸ್ ಅಂದಾಗ ವೀಡಿಯೋನ ಆಫ್ ಮಾಡೋಕ್ಕೆ ಯೂಸ್ ಮಾಡ್ತಾರಪ್ಪ, ಎಲ್ಲಿ ಬೇಕಲ್ಲಿ ಯೂಸ್ ಆಗಲ್ಲ ಅದು. ಓಕೆನಾ? ಹಾಗಾಗಿ ಕಾಮನ್ ಆಗಿ ಎಲ್ಲ ಕಡೆ ಏನು ಯೂಸ್ ಮಾಡ್ತಾರೆ ಔಟ್ ಅಷ್ಟೇ ಕೇಳ್ತಿರ್ತ. ಓಕೆನಾ? ನೆಕ್ಸ್ಟ್ ಟ್ಯಾಬ್ ಕೇಳ್ಬೋದು, ಸ್ವಲ್ಪ ಸ್ವಲ್ಪ ಜಾಗ ಬಿಡ್ತೈತಿ, ಅದು ಟ್ಯಾಬ್. ಓಕೆನಾ? ಕ್ಯಾಪ್ಸ್ ಲಾಕ್ ಆನ್ ಅಂತ ಬರ್ತೈತಿ, ಅಂದರೆ ಕ್ಯಾಲ್ಕುಲೇಟರ್ ಇರ್ತಾವೆ, ಕ್ಯಾಲ್ಕುಲೇಟರ್ ಎಲ್ಲ ಅಕ್ಷರ ಕ್ಯಾಲ್ಕುಲೇಟರ್ ಬೇಕಾದ್ರೆ ಕ್ಯಾಪ್ಸ್ ಲಾಕ್ ಆನ್ ಮಾಡಬೇಕು. ಓಕೆನಾ? ನಮ್ ಲಾಕ್ ಅಂದಾಗ ನಂಬರ್ಸ್ ಬೇಕಂದಾಗ ಈ ಸೈಡ್ ಇರ್ತಲ್ಪಿ, ಇಲ್ಲಿ ನಮ್ ಲಾಕ್ ಬಂದಿದೆ, ನಂಬರ್ಸ್ ಬೇಕಂದ್ರೆ ನಮ್ ಲಾಕ್ ಕೊಡ್ಬೇಕು. ಸ್ಕ್ವಾರ್ ಲಾಕ್ ಅಂತ ಬಂದಾಗ ರೀ, ನುಡಿ ಆನು ಆಫ್. ನುಡಿ ಒಂದೊಂದು ಸರ್ತಿ ಕೀಬೋರ್ಡ್ ಟೈಪ್ ಮಾಡೋ ಟೈಮಲ್ಲಿ ಅಕ್ಷರ ಬರ್ತಾ ಇರಲ್ಲ, ಅವಾಗ ಸ್ಕ್ವಾರ್ ಲಾಕ್ ಆಫ್ ಮಾಡಬೇಕು. ಓಕೆನಾ? ಈ ಥರ ಕೆಲವೊಂದು ಇರ್ತೋಪಿ. ಬಟ್ ಎಕ್ಸಾಮ್ ಅಂತ ಬಂದಾಗ ರೀ, ಇಲ್ಲೆಲ್ಲ ಜಿ ಕೆನೇ ಕೇತನ ಹೊರತಾಗಿ ಡೀಪ್ ಆ್ಯಂಡ್ ಡೆಪ್ ಹೋಗಲ್ಲ. ಬಟ್ ಇನ್ನೊಂದು ಶಾರ್ಟ್ಕಟ್ ಕೀಸ್ ಅಂತ ಕೇಳಿರಿ ಅಂತ ಬಂದಾಗಪ್ಪಿ, ಶಾರ್ಟ್ಕಟ್ ಕೀಸ್ ಅಂತ ಬಂದಾಗ ರೀ, ಒಂದು ಅಬ್ಸರ್ವ್ ಮಾಡಿರಿ, ಈ ಒಂದು ಶಾರ್ಟ್ಕಟ್ ಕೀಸು ಒಂದೊಂದು ಕಡೆ ಒಂದೊಂದು ಥರ ಕೆಲಸ ಮಾಡ್ತೀವಿ. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಂತ ಬರುತ್ತೆ. ವರ್ಡಲ್ಲಿ ಎಫ್ ಐ ಅಂತ ಬಂದಾಗ ರೀ ಒಂದು ಥರ ಕೆಲಸ ಮಾಡುತ್ತೆ, ಪವರ್ ಪಾಯಿಂಟಲ್ಲಿ ಸ್ಲೈಡ್ ಶೋ ಆಗುತ್ತಪ್ಪಿ, ಅದೇ ಬೇರೆ ಕಡೆ ಎಫ್ ಐ ಹೊಡೆದ್ರೆ ರಿಫ್ರೆಶ್ ಆಗುತ್ತೆ. ಸೊ ಅದ್ರಿಗೋಸ್ಕರ ಆಲ್ ಕಂಟ್ರೋಲ್ ಡಿ ಹೊಡೆದ್ರೆ ಡಿಲೀಟ್ ಆಗುತ್ತೆ, ಪವರ್ ಪಾಯಿಂಟಲ್ಲಿ ಬೇರೆ ಬರ್ತಾರೆ. ಹಾಗಾಗಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟಲ್ಲಿ ಶಾರ್ಟ್ಕಟ್ ಕೀಸ್ ಡಿಫ್ರೆಂಟ್ ಆಗಿರ್ತಾವೆ. ಹಾಗಾಗಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಮಾಡೋ ಟೈಮಲ್ಲಿ ಅದ್ರ ಬಗ್ಗೆ ಶಾರ್ಟ್ಕಟ್ ಕೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಯಾಕಂದ್ರೆ ಕರಿ ಶಾರ್ಟ್ಕಟ್ ಕೀಸ್ ಮೇಲೇ ಎರಡರಿಂದ ಮೂರು ಕ್ವಶನ್ ಕೇಳ್ತಾನೆ ಪ್ರತಿಯೊಂದು ಎಕ್ಸಾಮಲ್ಲಿ, ಒಂದೊಟ್ಟು ಹೆಚ್ಚು ಕಡಿಮೆ ಕೇಳ್ತಾನಪ್ಪ. ಮಿನಿಮಮ್ ಅಂದಾಗ ಎರಡರಿಂದ ಮೂರು ಏನಪ್ಪ ಶಾರ್ಟ್ಕಟ್ ಕೀಸ್ ಇರ್ತಾವೆ, ಫುಲ್ಲು ಶಾರ್ಟ್ಕಟ್ ಕೀಸ್ ಕೇಳಲ್ಲ, ನೆನಪಿರಲಿ. ಯಾಕಂತೀಗ ಕೆಲವರು 30 ಮಾರ್ಕ್ಸ್ ಅಂದಾಗ ಶಾರ್ಟ್ಕಟ್ ಕೀಸ್ ಎಲ್ಲ ಓದ್ಕೊಂಡು ಕುಂದ್ಬಿಡ್ತಪ್ಪಿ, ಎಲ್ಲವೂ ಕೇಳಲ್ಲ, ಸ್ವಲ್ಪ ಅಷ್ಟೇ ಕೇಳ್ತಾರೆ. ಓಕೆನಾ? ಸೊ ಹಾಗಾದ್ರೆ ಕೀಬೋರ್ಡ್ ಬಗ್ಗೆ ಒಂದು ಐಡಿಯಾ ಬಂತ ಅಂದ್ಕೊಂಡಿನಿ. ಸೊ ಹಾಗಾದ್ರೆ ನೆಕ್ಸ್ಟ್ ಮೌಸ್ ಅಂತಿದ್ದೀರಿ, ಮೌಸ್ ನೋಡಿದರೆ ಮೌಸ್ ಅಂದಾಗ. ಸೊ ಹಾಗಾದ್ರೆ ಮೌಸ್ ಅಂತ ಬಂದಾಗ ನೆನಪಿರಲಿ, ಈ ಒಂದು ಮೌಸ್ ಬಗ್ಗೆ ಕ್ವಶನ್ ಏನು ಕೇಳಿ ಗೊತ್ತಪ್ಪಿ, ಮೌಸಲ್ಲಿ ಎಷ್ಟು ಬಟನ್ ಇದೆ ಅಂತ ಕೇಳಿ. ಮೌಸಲ್ಲಿ ಎಷ್ಟು ಬಟನ್ ಇದಪ್ಪಿ? ಒಂದು ಲೆಫ್ಟು, ಒಂದು ರೈಟು. ಮೌಸಲ್ಲಿ ಒಂದು ಬಟನ್ ಏನ್ರಿ? ಎರಡು, ಒಂದು ಲೆಫ್ಟು ಇನ್ನೊಂದು ರೈಟ್. ಮಿಡಲ್ ಅಂದರೆ ಸ್ಕ್ವಾರಲ್ ಅಂತಿದೆ, ಅದು ಮೇಲೆ ಕೆಳಗೆ ಮಾಡ್ತೈತೆ, ಬಟನ್ ಅಲ್ಲ. ಬಟ್ ಕೆಲವೊಂದು ಕಂಪ್ನೀಸು ಜನರು ನಮ್ಮ ಒಂದು ಮೌಸ್ನ ಬೇಗ ಕೊಂಡ್ಕೊಳ್ಳ ಅಂತ ತಿಳ್ಕೊಂಡು ಇದಕ್ಕೆ ಒಂದು ಲೆಫ್ಟ್ ಬಟನ್ ಕೆಲಸ ಮಾಡ್ತಾರೆ, ಮಾಡಿದ್ರಷ್ಟೇ. ಸೊ ಹಾಗಾಗಿ ಅದು ಬಟನ್ ಅಲ್ಲಪ್ಪಿ, ಮೇಲೆ ಕೆಳಗೆ ಮಾಡ್ತಾ ಇರುತ್ತೆ. ಬಟ್ ಕೆಲವು ಕಂಪ್ನೀಸ್ ಏನಪ್ಪಾರ ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮಲ್ಲಿ ಯೂಸರ್ ಫ್ರೆಂಡ್ಲಿ ಇರಲ್ಲಂತ ಆ ಥರ ತಯಾರು ಮಾಡ. ಹಾಗಾಗಿ ಮೌಸಲ್ಲಿರುವಂಥ ಬಟನ್ಸ್ ಏನ್ರಿ? ಎರಡು. ಇದು ಕ್ವಶನ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ಇದ್ರ ಮೇಲೆ ಕ್ವಶನ್ ಏನಾಗಿದೆ ಅಂತ ಕೋರಿ, ಕರ್ಸರ್ ಚಲನೆಯನ್ನು ಹೊಂದಿರುವ ಸಾಧನ ಯಾವುದನ್ನು ಕೇಳ್ತಪ್ಪಿ? ಕರ್ಸರ್ ಚಲನೆ ಹೊಂದಿರುವ ಸಾಧನ ಯಾವುದಂತ ಕೇಳ್ತಪ್ಪಿ? ಕರ್ಸರ್ ಮೂಮೆಂಟ್. ಸೊ ಇದರ ಸಿಂಬಲ್ ನೋಡಿದಲ್ಪಿ, ಇದಕ್ಕೆ ಕರ್ಸರ್ ಅಂತಾರಪ್ಪಿ. ಇಲ್ಲೇನು ಕಾಣ್ತಲ್ರಿ, ಇದು ಕರ್ಸರ್. ಸಾಗರ ಇಲ್ಲಿ ಕರ್ಸರ್ ಚಲನೆ ಹೊಂದಿರುವ ಸಾಧನ ಯಾವುದು? ಮೌಸ್. ಮೌಸ್ ಹೊಂದಿರುವ ಚಲನೆ ಯಾವುದು? ಕರ್ಸರ್. ಎರಡು ಕ್ವಶನ್ಗೆ ಅದೇ ಆಪ್ಷನ್ನ ಕ್ವಶನ್ನ ಕ್ವಶನ್ ಆಪ್ಷನ್ ಮಾಡ್ಯಾರ. ಓಕೆನಾ? ಇದು ಗೊತ್ತಾಯಿತು. ಸಾಗರ ನೆಕ್ಸ್ಟು ಇದ್ರ ಮೇಲೆ ಏನು ಕೇಳಿದಂತಿಕೊರಿ, ಮೌಸ್ ಬ್ಯಾಕ್ ಸೈಡ್
ಮೌಸ್ನ ಕೇಳೋದೊಂದು ಕೊಡೋದೊಂದು ಮೌಸ್ ಬಂದ್ರೆ ಮಿಕ್ಕಿ ಮೌಸ್ ಬರ್ತೈತೆ ಎಲ್ಲಿದೆ ನೋಡಪ್ಪ ಮೌಸ್ ಅಂದ್ರೆ ರೆಡ್ ಲೈಟ್ ಹತ್ತಿರತ್ತಿ ಸೊ ಹಾಗಾದ್ರೆ ಇವನ್ ರೆಡ್ ಲೈಟ್ ಹತ್ತಿರಪ್ಪಿ ಇಲ್ಲಿ ಗಾಜ್ ಇರುತ್ತೆ ಹಾಗಾಗಿ ಮೌಸ್ನ ಏನಂತಪ್ಪಿ ಆಪ್ಟಿಕಲ್ ಡಿವೈಸ್ ಅಂತ ಆಪ್ಟಿಕಲ್ ಅಂದ್ರೆ ನೀವು ಏನಾದ್ರು ಚಸ್ಮಾ ಶಾಪ್ ಹೋಗಿರಿ ಆಪ್ಟಿಕಲ್ ಶಾಪ್ ಅಂತ ಹೇಳ್ತಾರೆ ಅದ್ರಗೋಸ್ಕರ ಮೌಸ್ನ ಏನಂತಪ್ಪಿ ಆಪ್ಟಿಕಲ್ ಶಾಪ್ ಆಪ್ಟಿಕಲ್ ಡಿವೈಸ್ ಆಪ್ಟಿಕಲ್ ಶಾಪ್ ಅಲ್ಲ ಚಸ್ಮಾ ಶಾಪ್ಗೆ ಹೋದಾಗ ಏನಪ್ಪಾರ ಆಪ್ಟಿಕಲ್ ಶಾಪ್ ಅಂತ ಬರ್ತಿರ್ತಾರೆ ಸೊ ಹಾಗಾಗಿ ಆಪ್ಟಿಕಲ್ ಅಂದರೆ ಗಾಜು ಸೊ ಹಾಗಾಗಿ ಮೌಸ್ ಏನಂತಪ್ಪಿ ಆಪ್ಟಿಕಲ್ ಡಿವೈಸ್ ಓಕೆ ಇನ್ನ ಕ್ವೆಶ್ಚನ್ ಆಗಿಲ್ಲ ಆಗಬಹುದು ನೆಕ್ಸ್ಟ್ ಇಲ್ಲಿ ರೆಡ್ ಲೈಟ್ ಅಲ್ಲಿ ಒಂದು ಏನಪ್ಪಾರ ವೈರ್ಲೆಸ್ ಮೌಸ್ ಬಳಸೋ ಟೈಮ್ ಅಲ್ಲಿ ಅಲ್ಲಿ ಇನ್ಫ್ರಾರೆಡ್ ವೇವ್ಸ್ ಬಳಸ್ತಿರ್ತಿ ಏನಪ್ಪ ಅಂದ್ರೆ ಕನ್ನಡದಲ್ಲಿ ಏನಂತಾರಪ್ಪಿ ಅವಗೆಂಪು ವಿಕಿರಣಗಳು ಮೌಸ್ನಲ್ಲಿ ಬಳಸುವಂಥ ವಿಕಿರಣಗಳು ಯಾವುವು ಅವಗೆಂಪು ವಿಕಿರಣ ಈ ಥರ ಕ್ವಶನ್ ಕೇಳ್ಬೋದು ಇನ್ನು ಕೇಳಿಲ್ಲ ಅದ್ರಗೋಸ್ಕರ ಈ ಮೌಸ್ ಅಂತ ಬಂದಾಗಪ್ಪಿ ಮೇನ್ ನೀವು ಕಾಮನ್ ಆಗಿ ಮೌಸ್ ನೋಡಿದ ತಕ್ಷಣ ಎಷ್ಟು ಬಟನ್ಸ್ ಅದು ಕ್ವಶನ್ ತಿಳ್ಕೊಡ್ರಿ ಮತ್ತು ಕರ್ಸರ್ ಚಲನೆ ಹೊಂದಿರುವ ಸಾಧನ ಯಾವುದು ಮೌಸ್ ಮೌಸ್ ಹೊಂದಿರೋ ಚಲನೆ ಯಾವುದು ಕರ್ಸರ್ ಓಕೆನಾ ಈ ಕ್ವಶನ್ ಆಯಿತು ಆಮೇಲೆ ಮೊನ್ನೆ ಒಂದೇ ಎಕ್ಸಾಮಲ್ಲಿ ಸೊ ಮೌಸ್ನ ಯಾರು ಕಂಡಿದ್ರು ಅಂತ ಕೇಳಿದ್ರಿ ಡೌಗ್ಲಾಸ್ ಎಂಜಲ್ಬರ್ಟ್ ಸ್ವಲ್ಪ ಕನ್ನಡದ ಉಚ್ಚಾರ ಸ್ವಲ್ಪ ಚೇಂಜ್ ಆಗಿತ್ತು ಡಗ್ಲಾಸ್ ಅಂತ ಸ್ವಲ್ಪ ಕೊಟ್ಟಿದ್ದ ಆ ಥರ ಉಚ್ಚಾರ ಬರಬಾರ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತದೆ ಅದ್ರಗೋಸ್ಕರ ಡೌಗ್ಲಾಸ್ ಎಂಜಲ್ಬರ್ಟ್ ಮೌಸ್ನ ಕಂಡಿದ್ರು ಮತ್ತು ಮೌಸ್ನ ಏನಂತಾರಪ್ಪಿ ಆಪ್ಟಿಕಲ್ ಡಿವೈಸ್ ಮೌಸ್ನ ಏನಂತಾರಪ್ಪಿ ಆಪ್ಟಿಕಲ್ ಡಿವೈಸ್ ಅದಾದಮೇಲೆ ನೆಕ್ಸ್ಟ್ ಮೌಸ್ ಹೊಂದಿರೋ ಚಲನೆ ಯಾವುದ್ರಿ ಕರ್ಸರ್ ಮೂಮೆಂಟ್ ಮೂಮೆಂಟ್ ಅಂದರೆ ಇಂಗ್ಲೀಷಲ್ಲಿ ಮೂಮೆಂಟ್ ಅಂತಾರೆ ಕನ್ನಡದಲ್ಲಿ ಚಲನೆ ನೆಕ್ಸ್ಟ್ ಈ ಒಂದು ಕರ್ಸರ್ ಮೂಮೆಂಟ್ ಅಂತ ತಯಾರಿಸಿದ್ದು ಜಿ ಯು ಐ ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಭಾಳಷ್ಟು ಎಕ್ಸಾಮಲ್ಲಿ ಲಾಂಗ್ ಫಾರ್ಮ್ ಕೇಳಿ ಜಿ ಯು ಐ ವಿಸ್ತರಿಸಿ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಎಲ್ಲರ ಮೊಬೈಲ್ ಹತ್ರ ಎಲ್ಲರ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ತಪ್ಪಿ ಬಟ್ ಒಂದೊಂದು ಮೊಬೈಲ್ ಒಂದೊಂದು ಥರ ಡಿಸೈನ್ ಇರ್ತಾವೆ ಅದು ಜಿ ಯು ಐ ವಿವೊ ಮೊಬೈಲ್ ತಗೊಂಡಾಗ ಡಾಟಾ ಆನ್ ಮಾಡೋಕೆ ಕೆಲವು ಜನ ಮೇಲಿಂತಾರೆ ಕೆಲವು ಕಡೆ ಕೆಳಿಂತಾರೆ ಓಕೆನಾ ಅದು ಜಿ ಯು ಐ ಮತ್ತು ವಾಟ್ಸಪ್ ತೊಗೊಳ್ರಿ ಟೆಲಿಗ್ರಾಮ್ ತೊಗೊಳ್ರಿ ಎರಡು ಸೇಮ್ ಕೆಲಸ ಮಾಡ್ತಪ್ಪಿ ಡಿಸೈನ್ ಚೇಂಜ್ ಇದೆ ಅದಕ್ಕೆ ಜಿ ಯು ಐ ಅಂತಾರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಹಾಗಾದ್ರೆ ಇಲ್ಲಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಬಂದಾಗ ಒಂದು ಅಬ್ಸರ್ವ್ ಮಾಡಿರಿ ಏನಪ್ಪ ಅಂದ್ರೆ ಒಂದು ಸಾಫ್ಟ್ವೇರ್ನ ತಯಾರಿಸುವಂತಹ ವಿಧಾನವೇ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆ ತಯಾರಿಸೋ ಟೈಮಲ್ಲಿ ಡಿಸೈನ್ ಕೊಡ್ತಾರೆ ಅದಕ್ಕೆ ಜಿ ಯು ಐ ಅಂತಾರೆ ಓಕೆನಾ ಸೊ ಹಾಗಾದ್ರೆ ಸೊ ಮೌಸ್ ಅಂತ ಇಲ್ಲಿ ತಾನಂತ ತಿಳ್ಕೊಂಡ್ರಿ ಇವಾಗ ಮೌಸ್ ಆದಮೇಲೆ ಸೊ ನಾವೇನು ಮಾಡಪ್ಪ ಅಂದ್ರೆ ಡೈರೆಕ್ಟಾಗಿ ಸೊ ಯಾವುದಿದೆಪ್ಪ ಅಂದರೆ ಇಲ್ಲಿ ಜಾಯ್ ಸ್ಟಿಕ್ ಅಂತಿದ್ದಾರೆ ಸೊ ಜಾಯ್ ಅಂದರೆ ಹುಡುಗ ಸ್ಟಿಕ್ ಅಂದರೆ ಕಟ್ಟಿಗೆ ಅದೇ ಜಾಯ್ಸ್ಟಿಕ್ ಸೊ ಜಾಯ್ಸ್ಟಿಕ್ ಅಂತ ಬಂದಾಗ ರೀ ಆಟವಾಡಲು ಬಳಸುವಂಥ ಒಂದು ಸಾಧನ ಸಪೋಸ್ ಇವತ್ತು ನೀವಂತ ಈ ಜಾಯ್ಸ್ಟಿಕ್ ಯೂಸ್ ಮಾಡಿರಲ್ಲ ನೋಡುವಂಥವ್ರು ಬಟ್ ಫ್ಯೂಚರ್ದಲ್ಲಿ ಯಾರಿಗೆ ಮ್ಯಾರೇಜ್ ಆಗುತ್ತಲ್ರಿ ಅಂಥ ಟೈಮ್ ನಾಳೆ ಬರುವಂಥ ನಿಮ್ಮ ಮಕ್ಕಳಿಗೆ ಆಟವಾಡೋಗೋಸ್ಕರ ಏನು ಮಾಡೋದು ಗೊತ್ತಂದರೆ ಮನೆಯಲ್ಲೇ ಕೂಡಿಸ್ಕೇಸಿ ಅವ್ರ ಕೈಗೆ ಒಂದು ರಿಮೋಟ್ ಕೊಟ್ಟು ಆಟ ಆಡ್ಸಂತ ಇರ್ತಾರೆ ಕಾರ್ ಓಡಿಸು ಬಸ್ ಓಡಿಸು ಏರೋಪ್ಲೇನ್ ಓಡಿಸಿ ಈ ಥರ ವಿಡಿಯೋ ಗೇಮ್ ಆಡಿಸಲ್ಪಿ ವಿಡಿಯೋ ಗೇಮ್ ಆಡೋ ಟೈಮಲ್ಲಿ ಅವ್ರ ಕೈಗೆ ಒಂದು ರಿಮೋಟ್ ಕೊಡ್ತಾರೆ ಅದ್ರ ಹೆಸರೇನ್ರಿ ಜಾಯ್ಸ್ಟಿಕ್ ಸೊ ಹಾಗಾಗಿ ಮುಂದೆ ಫ್ಯೂಚರ್ ಎಲ್ಲರೂ ಏನಪ್ಪ ತಮ್ಮ ಒಂದು ಮಕ್ಕಳಿಗೆ ಕೊಡಿಸ್ತಂತ ಅನ್ಕೊಂತೀನಿ ಸೊ ಹಾಗಾಗಿ ಜಾಯ್ಸ್ಟಿಕ್ ಅಂದ್ರೆ ಏನ್ರಿ ಆಟವಾಡಲು ಬಳಸುವಂಥ ಸಾಧನ ಸೇಮ್ ಮೌಸ್ ಇದ್ದಂಗೆ ಇರ್ತಪ್ಪಿ ಸ್ವಲ್ಪ ಆಪ್ಷನ್ ಎಕ್ಸ್ಟ್ರಾ ಇರ್ತವೆ ಅಷ್ಟೇ ನೀವು ಪಬ್ಜಿ ಆಡೋ ಟೈಮಲ್ಲಿ ನಿಮ್ಮ ಕೈಯಲ್ಲೊಂದು ರಿಮೋಟ್ ಇರುತ್ತೆ ಅದು ಕೂಡ ಜಾಯ್ಸ್ಟಿಕ್ಕೆ ಓಕೆನಾ ಸೊ ಹಾಗಾದರೆ ಜಾಯ್ಸ್ಟಿಕ್ ಅಂದಾಗ ಪ್ರೊಫೆಷ್ನಲ್ ಆಗಿ ಈ ಒಂದು ಜಾಯ್ಸ್ಟಿಕ್ ಒಂದು 10-20 ಥರ ಸಿಗುತ್ತೈತಪ್ಪಿ ಬಟ್ ಡಿಫ್ರೆಂಟ್ ಆಗಿ ಸಿಗುತ್ತೆ ಜಾಯ್ಸ್ಟಿಕ್ ಒಂದೇ ಥರ ಅಂತ ಏನಿರಲ್ಲ ಸೊ ಯಾವ ಥರಪ್ಪ ಅಂದ್ರೆ ಬೇಕಾದ ತೋರಿಸೋಣ ಜಾಯ್ಸ್ಟಿಕ್ ಅಂತ ನೀವು ಹೊಡೆದಾಗ ರೀ ಜಾಯ್ಸ್ಟಿಕ್ ಓ ನೋಡಿ ಆನ್ ಇದೆ ನಿಮ್ಗೆ ಇಲ್ಲೇನು ಫೋಟೋಸ್ ಬರ್ತಾವೆ ನೋಡ್ರಿ ಇವೆಲ್ಲ ಏನಪ್ಪ ಅಂದರೆ ಜಾಯ್ಸ್ಟಿಕ್ಸ್ ಓಕೆನಾ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ ಇವೆಲ್ಲ ಜಾಯ್ಸ್ಟಿಕ್ ಓಕೆನಾ ಸೊ ಆಟವಾಡಲು ಬಳಸುವಂತಹ ಸಾಧನ ನಾಳೆ ಫ್ಯೂಚರಲ್ಲಿ ಮಕ್ಕಳಿಗೆ ಕೊಡಿಸ್ತೀವಿಲ್ಲ ಜಾಯ್ಸ್ಟಿಕ್ನ ಓಕೆನಾ ಸೊ ನೀವು ಅಮೌಂಟ್ ಹೆಂಗೆ ಕೊಡ್ದಂಗೆ ಸಿಗ್ತದ್ರಿ ಬಟ್ ಈ ಒಂದು ಜಾಯ್ಸ್ಟಿಕ್ ಅಂತ ಬಂದಾಗ ರೀ ಇದಕ್ಕೂ ಏನಪ್ಪಾರೆ ಸೊ ಆಪ್ಟಿಕಲ್ ಡಿವೈಸ್ ಅಂತಿರ್ಪಿ ಆಪ್ಟಿಕಲ್ ಡಿವೈಸ್ ಅಂತಾಗ್ರೆ ಈ ಮೌಸ್ ಥರನೇ ಹಿಂದ್ಗಡೆ ರೆಡ್ ಲೈಟ್ ಹತ್ತಿರ್ದಂತ ಇದ್ದಿರ್ಪಿ ಅದೇ ಥರ ಜಾಯ್ಸ್ಟಿಕ್ ಕೆಲವೊಂದರಲ್ಲಿ ಅಂತ ಹಿಂದ್ಗಡೆ ರೆಡ್ ಲೈಟ್ ಇರ್ತಪ್ಪಿ ಆಗ ಇದನ್ನು ಆಪ್ಟಿಕಲ್ ಡಿವೈಸ್ ಅಂತಿರ್ಪಿ ನೆಕ್ಸ್ಟು ಇದು ಕೂಡ ಕರ್ಸರ್ ಚಿಲ್ಲ ಒಂದಿರ್ತಪ್ಪಿ ಮೌಸ್ ಥರನೇ ಇರುತ್ತೆ ಈ ಒಂದು ಮೂಮೆಂಟ್ ತೋರಿಸಿದೆ ಅದು ಕೂಡ ಏನ್ರಿ ಕರ್ಸರ್ ಮೂಮೆಂಟ್ ಹೊಂದಿದೆ ನೆಕ್ಸ್ಟ್ ಕರ್ಸರ್ನ ತಯಾರಿಸಿದ್ದು ಜಿ ಯು ಐ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದರೆ ಮೌಸ್ಗಿರುವಂಥ ಲಕ್ಷಣ ಸೇಮ್ ಇದಕ್ಕೆ ಜಾಯ್ಸ್ಟಿಕ್ ಇದಪ್ಪಿ ಬಟ್ ಎಕ್ಸಾಂಪಲ್ ಕೇಳಿದ್ದೇನಪ್ಪ ಈ ಮೌಸ್ ಅಂತ ಕೇಳಿದಾಗ
ಸೊ ಮೌಸ್ ಬಗ್ಗೆ ನಾನು ಹೇಳಿದೆ ಮೌಸ್ನ ಕಂಡಿದಂತ ವ್ಯಕ್ತಿ ಯಾರಪ್ಪಾರ ಡೌಗ್ಲಾಸ್ ಎಂಜಲ್ ಬಟ್ ಮೌಸ್ ನೇಂದ್ರಪಿ ಆಪ್ಟಿಕಲ್ ಡಿಸ್ಕ್ ಮೌಸ್ ಹೊಂದಿರೋ ಚಲನೆ ಕರ್ಸರ್ ಚಲನೆ ಕರ್ಸರ್ನ ತಯಾರಿಸಿದ್ದು ಜಿ ಯು ಐ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಎಕ್ಸಾಂಪಲ್ ಇದು ಕೇಳೇನಾ ಇದು ಕೇಳೇನಾ ಇದು ಕೇಳೇನಾ ಓಕೆನಾ ಅದಾದಮೇಲೆ ನೆಕ್ಸ್ಟ್ ಜಾಯ್ಸ್ಟಿಕ್ ಅಂತ ಬಂದಾಗ ಆಟವಾಡಲು ಬಳಸುವ ಸಾಧನ ಯಾವುದಂತ ಒಂದು ಕೇಳಿ ಕ್ವಶನ್ ಯಾವುದ್ರಿ ಜಾಯ್ಸ್ಟಿಕ್ ಮತ್ತೆ ಇನ್ನೊಂದು ಏನು ಕೇಳಿ ಜಾಯ್ಸ್ಟಿಕ್ ಇನ್ಪುಟ್ ಔಟ್ಪುಟ್ ಅಂತ ಕೇಳಿ ಯಾವುದು ಇನ್ಪುಟ್ ಆಗಿದೆ ಯಾವುದು ಔಟ್ಪುಟ್ ಆಗಿಲ್ಲ ಅಂತಂದಾಗ ಆಂಟ ಟೈಮಲ್ಲಿ ಕ್ವಶನ್ ಕೇಳಿ ಅದಾದಮೇಲೆ ಪಿ ಮುಂದೆ ಅಪ್ಕಮಿಂಗ್ ಇವೆಲ್ಲ ಬರಬಹುದು ಜಾಯ್ಸ್ಟಿಕ್ ನಂತರ ಪಿ ಆಪ್ಟಿಕಲ್ ಡಿವೈಸ್ ಮತ್ತೆ ಜಾಯ್ಸ್ಟಿಕ್ ಯಾವ ಚಲನ ಅಂದ್ರೆ ಕರ್ಸರ್ ಚಲನ ಒಂದೈತ್ರಿ ಮೌಸ್ ತರನೇ ಪಾಯಿಂಟ್ ತೋರಿಸ್ತಾ ಇರುತ್ತೆ ಕರ್ಸರ್ನ ತಯಾರಿಸಿದ್ದು ಜಿ ಯು ಐ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದರೆ ಸಾಫ್ಟ್ವೇರ್ನ ರಚಿಸುವಂತಹ ವಿಧಾನ ಓಕೆನಾ ಸೊ ನೆಕ್ಸ್ಟ್ ಇನ್ನೊಂದು ಬರ್ತಾರೆ ಟ್ರ್ಯಾಕ್ ಬಾಲ್ ಅಂತ ಸೊ ಎಸ್ ಐ ಮೌಸ್ ತರನೇ ಇದೆ ನೋಡಪ್ಪಿ ಇದು ಟ್ರ್ಯಾಕ್ ಬಾಲ್ ಮೌಸ್ ತರನೇ ಇಲ್ಲೊಂದು ಬಟನ್ ಇದೆ ಅಲ್ಪಿ ಇಲ್ಲೊಂದು ಬಟನ್ ಇದೆ ಎರಡು ಬಟನ್ ಎಕ್ಸ್ಟ್ರಾ ಇದೆ ಅಷ್ಟೇ ಇಲ್ಲಿ ಗಾಲಿ ಇರುತ್ತಲ್ಪಿ ಸ್ಕ್ರಾಲ್ ಅಂತ ಇದು ಕೂಡ ಇಲ್ಲಿದೆ ನೋಡಿ ಇದು ಕೂಡ ಸ್ಕ್ರಾಲ್ ಓಕೆನಾ ಸೊ ಹಾಗಾಗಿ ಮೌಸ್ ತರನೇ ತಪ್ಪಿ ಬಟ್ ಇದಕ್ಕೆ ಎರಡೆರಡು ಬಟನ್ಸ್ ಎಕ್ಸ್ಟ್ರಾ ಇರುತ್ತೆ ಒಂದೊಂದು ಬಟನ್ನ ಡಬಲ್ ಮಾಡೋಣ ಅಷ್ಟೇ ಇದನ್ನ ಡಬಲ್ ಮಾಡೋಣ ಇದು ಡಬಲ್ ಮಾಡೋಣ ಇದು ಡಬಲ್ ಮಾಡೋಣ ಸೊ ಹಾಗಾಗಿ ಕರ್ಸರ್ ಅಂತ ಬಂದಾಗ ರೀ ಇಲ್ಲಿ ಕೂಡ ಕರ್ಸರ್ ಇರುತ್ತೆ ಇದರಿಂದ ರೆಡ್ ಲೈಟ್ ಹತ್ತಿರ್ತಪ್ಪಿ ಸೊ ಹಾಗಾಗಿ ಈ ಒಂದು ಟ್ರ್ಯಾಕ್ ಬಾಲು ನಿಮಗೆ ಮಾರುಕಟ್ಟೆಯಲ್ಲಿ 1000 ರುಪೀಸ್ ತನಕ ಸಿಗ್ತೈತೆ ಬಟ್ ಅದೇ ಮೌಸ್ ಅಂದಾಗ 100 ರುಪೀಸ್ ಸಿಗ್ತೈತೆ ಸೊ ಹಾಗಾಗಿ ಇದು ಕೂಡ ಮೌಸ್ನ ಒಂದು ಅಪ್ಡೇಟ್ ವರ್ಷನ್ ಅಂತ ಹೇಳ್ಬೋದು ಓಕೆನಾ ಸೊ ಹಾಗಾದರೆ ಈ ಒಂದು ಟ್ರ್ಯಾಕ್ ಬಾಲ್ ಬಗ್ಗೆ ಏನು ಆಪ್ಷನ್ ಇದೆ ಅಂತ ಬಂದಾಗ ರೀ ಸೊ ಈ ಒಂದು ಟ್ರ್ಯಾಕ್ ಬಾಲ್ ಏನಂತಪ್ಪಿ ಆಪ್ಟಿಕಲ್ ಡಿವೈಸ್ ಅಂದರೆ ಹಿಂದುಗಡೆ ಮೌಸ್ ಪಾಯಿಂಟ್ ಇರುತ್ತೆ ಸೊ ಹಾಗಾಗಿ ಇದು ಕೂಡ ಏನು ರೀ ಆಪ್ಟಿಕಲ್ ಡಿವೈಸ್ ಇದು ಹೊಂದಿರುವ ಚಲನೆ ಯಾವುದು ಕರ್ಸರ್ ಮೂಮೆಂಟ್ ಓಕೆನಾ ಮತ್ತು ಇದೇನಪ್ಪ ಜಿ ಯು ಐ ಕರ್ಸರ್ ತಯಾರಿಸಿದ್ದು ಜಿ ಯು ಐ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಹಾಗಾದ್ರೆ ಮುಂದೊಂದು ದಿನ ಕೇಳ್ಬೋದು ನಿಮಗೆ ಇವುಗಳಲ್ಲಿ ಯಾವುದು ಆಪ್ಟಿಕಲ್ ಡಿವೈಸ್ ಅಲ್ಲ ಅಂತ ಕೇಳ್ಬೋದು ಮೌಸ್ ಅಷ್ಟೇ ಕೇಳಿಲ್ಲ ಬಟ್ ಉಳಿಕೆದವ್ರ ಕೇಳಿಲ್ಲ ಒಂದು ವೇಳೆ ಕೇಳಿದ್ರೆ ಇವುಗಳಲ್ಲಿ ಯಾವುದು ಆಪ್ಟಿಕಲ್ ಡಿವೈಸ್ ಅಲ್ಲ ಕೀಬೋರ್ಡ್ ಮೌಸ್ ಜಾಯ್ಸ್ಟಿಕ್ ಟ್ರ್ಯಾಕ್ ಬಾಲ್ ಯಾವುದು ಹತ್ರ ಅನ್ಸರ್ ಕೀಬೋರ್ಡ್ ಅಂದ್ರೆ ಆಪ್ಟಿಕಲ್ ಡಿವೈಸ್ ಅಲ್ಲ ಓಕೆನಾ ನೆಕ್ಸ್ಟ್ ಯಾವುದು ಕರ್ಸರ್ ಚಲನೆ ಒಂದಿದೆ ಕೀಬೋರ್ಡ್ ಮೌಸ್ ಜಾಯ್ಸ್ಟಿಕ್ ಟ್ರ್ಯಾಕ್ ಬಾಲ್ ಕೀಬೋರ್ಡ್ ಅಂದ್ರೆ ಕರ್ಸರ್ ಮೂವ್ಮೆಂಟ್ ಒಂದಿಲ್ಲ ಓಕೆನಾ ಕರ್ಸರ್ ಮೂವ್ಮೆಂಟ್ ಒಂದಿರೋದು ಕೀಬೋರ್ಡ್ ಮೌಸ್ ಜಾಯ್ಸ್ಟಿಕ್ ಟ್ರ್ಯಾಕ್ ಬಾಲ್ ಸೊ ಹಾಗಾದ್ರೆ ನೀವು ಹಿಂದುಗಡೆ ಕ್ವಶನ್ ಅಂದಾಗ ಆ ಥರ ಕೇಳಿದ್ದ ಮುಂದೆ ಕ್ವಶನ್ಗೆ ಈ ಥರ ಓದಬೇಕು ಓಕೆನಾ ಸೊ ಅದ್ರಗೋಸ್ಕರ ನಾನು ಹೇಳೋದೇನಪ್ಪ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ಎಲ್ಲ ಏನಪ್ಪ ಸ್ಪರ್ಧಾರ್ಥಿಗಳಿಗೆ ಹೇಳೋದೇನಪ್ಪ ಅಂದ್ರೆ ಫಸ್ಟು ಕ್ವಶನ್ ಪೇಪರ್ ಬಿಡಿಸಪ್ಪಿ ಕ್ವಶನ್ ಪೇಪರಲ್ಲಿ ಏನು ಕೇಳೇನ ಆ ಕ್ವಶನ್ ಪೇಪರ್ ಮುಂದೆ ಅದರ ಥರನೇ ಏನು ಕೇಳ್ಬೋದು ಅಲ್ಲೆಲ್ಲ ಜಿ ಕೆ ಕೇಳ್ತಾನೆ ಸೊ ಫುಲ್ ಡೆಪ್ತಾಗಿ ಡೀಪಾಗಿ ಅದ್ರ ಬಗ್ಗೆ ಹಿಸ್ಟ್ರಿ ಕೇಳಲ್ಲ ಇದು ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲ ಫಸ್ಟ್ ಆಫ್ ಹೇಳ್ತೇನೆ ಇಲ್ಲೆಲ್ಲ ಟೆಕ್ನಿಕಲ್ ಆಗಿ ಕೇಳ್ತಾ ಇರ್ತಾನೆ ಸೊ ಅದ್ರಗೋಸ್ಕರ ನೀವು ಅದರ ಲಕ್ಷಣಗಳು ಅದು ಯಾವ ಥರ ಕೆಲಸ ಮಾಡುತ್ತೆ ಅದನ್ನ ನೋಡಿದಾಗ ಏನು ಕಾಣ್ತೈತೆ ಅಲ್ಲಿ ಏನು ವಿಶೇಷತೆ ಔಟರ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ನೀವು ಓಕೆನಾ ಸೊ ಹಾಗಾಗಿ ಇದು ಸಮುದ್ರದಂಗೆ ಕಾಂಪಿಟೇಟ್ ಫೀಲ್ಡ್ ಇದರಲ್ಲಿ ಹುಡುಕ್ಬೇಕಾಯ್ದು ಏನಪ್ಪ ಅಂದರೆ ಸೊ ಕಸ ಕಡ್ಡಿ ಅಲ್ಲ ಹುಡುಕ್ಬೇಕಾದ್ರು ಮುತ್ತು ರತ್ನಗಳು ಹುಡುಕ್ಬೇಕು ಇದೇ ಕಾಂಪಿಟೇಟ್ ಫೀಲ್ಡ್ ಓಕೆನಾ ಸೊ ಹಾಗಾದ್ರೆ ನೆಕ್ಸ್ಟು ಸ್ಕ್ಯಾನರ್ ಅಂತ ಬರ್ತಪ್ಪೆ ಸ್ಕ್ಯಾನರ್ ಅಂತ ಬಂದಾಗ ಎಕ್ಸಾಮಲ್ಲಿ ಕ್ವಶನ್ ಆಯಿತು ಇದ್ರ ಮೇಲೆ ಏನಾಯಿತು ಹಿಂದುಗಡೆ ಇನ್ಪುಟ್ ಔಟ್ಪುಟ್ ಅಂತ ಅಷ್ಟೇ ಆಗಿತ್ತು ಆಮೇಲೆ ಏನಾಗಿದ್ದಲ್ಲ ಬಟ್ ಜಿ ಪಿ ಎಸ್ ಟಿ ಆರ್ 2022 ಕ್ವಶನ್ ಆಯಿತು ಸೊ ಸ್ಕ್ಯಾನರ್ನ ನೀವು ನೋಡಿದ್ರಪ್ಪಿ ಜೆರಾಕ್ಸ್ ಶಾಪಲ್ಲಿ ಅಲ್ಲಿ ನೋಡಿದ್ರಿ ಈ ಥರ ಸ್ಕ್ಯಾನರ್ ಇರ್ತಾರೆ ಸಪ್ರೇಟ್ ಸ್ಕ್ಯಾನರ್ ಅಷ್ಟೇ ಸೊ ಸ್ಕ್ಯಾನರ್ ಬಂದಾಗಿದ್ರೊಳಗಡೆ ಒಂದು ಪೇಪರ್ ಹಾಕ್ಬೇಕು ಸ್ಕ್ಯಾನ್ ಮಾಡ್ತೈತೆ ಏನು ಸ್ಕ್ಯಾನ್ ಮಾಡ್ತೈತ್ರಿ ಒಂದು ಫೋಟೋ ಇರಬೇಕು ಇಲ್ಲ ಅಕ್ಷರ ಇರಬೇಕು ಇವೆರಡು ಬಿಟ್ಟು ಬೇರೆ ಏನಿದ್ರು ಸ್ಕ್ಯಾನ್ ಮಾಡಲ್ಲ ನಿಮ್ಮ ಕಣ್ಣು ಇಟ್ಟರೆ ಸ್ಕ್ಯಾನ್ ಆಗಲ್ಲ ನಿಮ್ಮ ದೇಹನ ಸ್ಕ್ಯಾನ್ ಮಾಡಲ್ಲ ಅದು ಹಾಸ್ಪಿಟ್ಲಲ್ಲಿ ಮತ್ತು ಗೌರ್ಮೆಂಟ್ ಆ ಕಡೆ ಏನಪ್ಪ ಮಾಡ್ತಾರಪ್ಪಿ ಬಟ್ ಇಲ್ಲಿ ಕೇಳೋದು ಓನ್ಲಿ ಸ್ಕ್ಯಾನರ್ ಅಷ್ಟೇ ಓಕೆನಾ ಸ್ಕ್ಯಾನರ್ ಬಂದಾಗ ಏನು ಮಾಡ್ತಪ್ಪ ಇದೇನು ಮಾಡ್ತೈತೆ ಜಸ್ಟ್ ಸಿಂಪಲ್ ಆಗಿ ಅಕ್ಷರ ಮತ್ತು ಚಿತ್ರಗಳನ್ನು ಏನು ಮಾಡ್ತೈತೆ ಸ್ಕ್ಯಾನ್ ಮಾಡುತ್ತೆ ಸೊ ಹಾಗಾದ್ರೆ ಎಕ್ಸಾಮಲ್ಲಿ ಕ್ವಶನ್ ಏನಕ್ಕೆ ಇದು ಗೊತ್ತಂತಪ್ಪಿ ಜಿ ಪಿ ಎಸ್ ಟಿ ಆರ್ 2022 ಬೆಳಕಿನ ಮುಖಾಂತರ ಮಾಹಿತಿಯನ್ನು ಓದುವ ಇಂಗ್ಲೀಷಲ್ಲಿ ರೀಡ್ ಮಾಡುವ ಸಾಧನ ಯಾವುದನ್ನು ಕೇಳಿದ ಹಾಗಾದ್ರೆ ಬೆಳಕಿನ ಮುಖಾಂತರ ಮಾಹಿತಿಯನ್ನು ರೀಡ್ ಅಥವಾ ಓದುವ ಸಾಧನ ಯಾವುದ್ರಿ ಯಾವುದ್ರಿ ಸ್ಕ್ಯಾನರ್ ಹಾಗಾದ್ರೆ ನೀವು ಕಾಂಪಿಟೇಟ್ ಎಕ್ಸಾಮಲ್ಲಿ ಸ್ಕ್ಯಾನರ್ ಅಂತ ಇಂಟರ್ನೆಟ್ಟಲ್ಲಿ ಹೊಟ್ಟಿರಪ್ಪಿ ಒಂದು ಡೆಫಿನೇಷನ್ ಬರ್ತೈತೆ ಆ ಡೆಫಿನೇಷನ್ ಓದ್ಕೊಂಡು ಕುಂತಂತಿಕ್ಕಪ್ಪಿ ನೀನೇನು ಎಕ್ಸಾಮ್ ಯಾವುದೋ ಒಂದು ಡಿಗ್ರಿ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇಲ್ಲ ಸೊ ಹಾಗಾದ್ರೆ ಇಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಬಂದ ಏನ್ರಿ ಅದು ಗ್ರಾಮಟಿಕಲ್ ಕೇಳಿಲ್ಲ ಯಾರೋ ಡೆಫಿನೇಷನ್ ಕೊಡಿದಪ್ಪ ಕೇಳಿದ್ದೇನಪ್ಪ ಬೆಳಕಿನ ಮುಖಾಂತರ ಮಾಹಿತಿಯನ್ನು ಓದುವ ಸಾಧನೆ ಯಾವುದನ್ನು ಕೇಳ ಅರ್ಧಲ್ಪಿ ಅದನ್ನು ಅದರೊಳಗೆ ಬೆಳಕಿರ್ತಂತೆ ಬೆಳಕಿನ ಮುಖಾಂತರ ಮಾಹಿತಿಯನ್ನು ಓದ್ತೈತಂತೆ ಈ ಥರ ಕ್ವಶನ್ ಕೇಳೋಣ ಇದು ಜಿ ಕೆ
ಜನ್ರಲ್ ನಾಲೆಜ್ ಅಂತಿರ್ಬಿ. ಕ್ವಶನ್ ಅಂತ ಬಂದಾಗ ಕೂಡ ಕೇಳಿದ್ರೆ ಜನ್ರಲ್ ನಾಲೆಜ್ ಮೇಲೆ ಕೇಳ್ತಾನೆ. ಓಕೆನಾ, ಸ್ಕ್ಯಾನರ್ ಬಗ್ಗೆ ಏನೇನು ಓದಕ್ಕೆ ಗೊತ್ತಿರಿ ಹಂಗೆಲ್ಲ ಕೇಳಲ್ಲ, ಈ ಥರ ಕ್ವಶನ್ ಕೇಳ್ತಾರೆ. ಅದ್ರಿಗೋಸ್ಕರ ನೆಕ್ಸ್ಟ್ ಏನು ಕೇಳ್ಬೋದು, ಇದರಲ್ಲಿ ಬೆಳಕಂದ್ರೆ ಪಿ, ಆ ಬೆಳಕು ಯಾವುದಿದೆ? ಓಕೆನಾ, ಬೆಳಕು ಯಾವುದಿದೆ? ಯು ವಿ ರೇಸ್. ಏನ್ರಿ? ಯು ವಿ ರೇಸ್, ಅಲ್ಟ್ರಾ ವೈಲೆಟ್ ರೇಸ್. ಕ್ಲಿಯರಾ? ಎಕ್ಸಾಮಲ್ಲಿ ಇದನ್ನು ಕೇಳ್ಬೋದು. ಯಾಕಂದರೆ ಹಿಂದ್ಗಡೆ ಏನಾದ್ರು ಕ್ವಶನ್ ಕೇಳಿದ್ರೆ ಮುಂದೆ ಏನು ಕೇಳ್ತಾ ಸ್ವಲ್ಪ ತಿಳ್ಕೊಬೇಕು. ಓಕೆನಾ, ಬೆಳಕಿನ ಮುಖಾಂತರ ಮಾಹಿತಿಯನ್ನು ಓದುವ ಸಾಧನ ಸ್ಕ್ಯಾನರ್. ಅದರಲ್ಲಿ ಬಳಸುವಂಥ ಬೆಳಕು ಯು ವಿ ರೇಸ್. ಈ ಥರ ಓದ್ರಿ ಕಾಂಪಿಟೇಟ್ ಎಕ್ಸಾಮಲ್ಲಿ. ಸೊ ಅದರ ನೆಕ್ಸ್ಟು ಒ ಎಮ್ ಆರ್ ಅಂತ ಬರ್ತಾರೆ. ಒ ಎಮ್ ಆರ್ ಅಂತ ಬಂದಾಗ ಆಪ್ಟಿಕಲ್ ಮಾರ್ಕ್ ರೆಕಾಗ್ನಿಷನ್ ಅಂತಿದ್ದಾರೆ. ಸೊ ಭಾಳಷ್ಟು ಕಡೆ ಕೆಲವು ಬುಕ್ದಲ್ಲಿ ರೀಡರ್ ರೀಡರ್ ಅಂತ ಇರ್ತಾರೆ. ಆ್ಯಕ್ಚುಲಿ ರೀಡರ್ ಅಲ್ಲ, ಅಲ್ಲಿ ರೆಕಾಗ್ನಿಷನ್. ಎ ಟಿ ಎಮ್ ಅಂತ ಬಂದಾಗ ಎನಿ ಟೈಮ್ ಮಷಿನ್ ಅಂತ ಇರ್ತಾರೆ. ಅದು ನೀವು ಜನ್ರಲಾಗಿ ಬಳಸ್ತೀರಿ ಅಷ್ಟೇ. ಬಟ್ ಏನಪ್ಪ, ಆಟೋಮೇಟೆಡ್ ಟೆಲ್ಲರ್ ಮಷಿನ್, ಆಟೋಮೇಟೆಡ್ ಆಟೋಮೆಟಿಕಲ್ ನೆನಪಿರಲಿ. ಮೊನ್ನೆ ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು ಎ ಟಿ ಎಮ್ ವಿಸ್ತರಿಸಿ ಅಂತ ಕೇಳಿದಾಗ, ಆಟೋಮೇಟೆಡ್ ನೆನಪಿರಲಿ. ಒಂದೊಂದು ವರ್ಡ್ ಇಂಪಾರ್ಟೆಂಟ್ ಕಾಂಪಿಟೇಟ್ ಎಕ್ಸಾಮಲ್ಲಿ. ಓಕೆನಾ, ಸೊ ಹಾಗಾದ್ರೆ ಇಲ್ಲಿ ಒ ಎಮ್ ಆರ್ ಅಂತ ಬಂದಾಗ ಏನ್ರಿ? ಸೊ ಆಪ್ಟಿಕಲ್ ಮಾರ್ಕ್ ರೆಕಾಗ್ನಿಷನ್. ಸೊ ಆಪ್ಟಿಕಲ್ ಮಾರ್ಕ್ ರೆಕಾಗ್ನಿಷನ್ ಬಂದಾಗ ರೀ, ಸೊ ಸ್ಕ್ಯಾನರ್ ಬಂದಾಗ ಏನು ಸ್ಕ್ಯಾನ್ ಮಾಡ್ತಪ್ಪಿ? ಜಸ್ಟ್ ಸಿಂಪಲ್ ಆಗಿ ಒಂದು ಇನ್ಫಾರ್ಮೇಷನ್ ಇಲ್ಲ ಒಂದು ಫೋಟೋ ಅಷ್ಟೇ ಸ್ಕ್ಯಾನ್ ಮಾಡ್ತಾರೆ, ಬೇರೆ ಏನು ಮಾಡಲ್ಲ. ಹಾಗಾದರೆ ಇದು ಏನು ಮಾಡ್ತಪ್ಪ ಅಂದರೆ ಒ ಎಮ್ ಆರ್ ಆನ್ಸರ್ ಶೀಟನ್ನು ಬರ್ತಪ್ಪಿ. ಒ ಎಮ್ ಆರ್ ಆನ್ಸರ್ ಶೀಟನ್ನು ಬಿಟ್ಟರೆ ಬೇರೆ ಯಾವುದನ್ನು ಸ್ಕ್ಯಾನ್ ಮಾಡಲ್ಲ. ನೀವು ಕಾಂಪಿಟೇಟ್ ಎಕ್ಸಾಮಲ್ಲಿ ಏನಪ್ಪ ನಿಮ್ಗೆ ಕೊಡೋದು ಒ ಎಮ್ ಆರ್ ಶೀಟ್. ಆ ಒ ಎಮ್ ಆರ್ ಶೀಟಲ್ಲಿ ನಿಮ್ಮ ಹೆಸರು ಚುಕ್ಕಿಡಬೇಕು, ನಿಮ್ಮ ರೂಲ್ ನಂಬರ್ ಚುಕ್ಕಿಡಬೇಕು, ಆ ಕ್ವಶನ್ ಪೇಪರ್ ಎ ಬಿ ಸಿ ಡಿ ವರ್ಷನ್ ಅದು ಚುಕ್ಕಿಡಬೇಕು, 370 ಎಲ್ಲ ಚುಕ್ಕಿರಬೇಕು, ಪ್ರತಿಯೊಂದು ಆನ್ಸರ್ಗೂ ಚುಕ್ಕಿರಬೇಕು. ಅದಲ್ಪಿ ಆ ಚುಕ್ಕಿಬಿಟ್ಟು ಬೇರೆ ಏನು ಅಕ್ಷರ ಸ್ಕ್ಯಾನ್ ಮಾಡಲ್ಲ. ಒ ಎಮ್ ಆರ್ ಅಂತ ಬಂದಾಗ ಯಾವ ಚಿತ್ರಗಳನ್ನು ಯಾವ ಅಕ್ಷರವನ್ನು ಸ್ಕ್ಯಾನ್ ಮಾಡಲ್ಲ. ಸ್ಕ್ಯಾನ್ ಮಾಡ್ದೇನಪ್ಪಾರೆ ಬಾಕ್ಸ್ ಇರಬೇಕು, ಈ ಬಾಕ್ಸ್ ಏನಪ್ಪಾರೆ ಬ್ಲೂ ಅಥವಾ ಬ್ಲ್ಯಾಕ್ ಇಂಕ್ ಇರಬೇಕು. ಸೊ ಹಾಗಾದ್ರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳ್ಬೋದು, ಒ ಎಮ್ ಆರ್ ಯಾವ ಇಂಕನ್ನು ಪರಿಗಣಿಸುತ್ತದೆ? ಒಂದು ಬ್ಲೂ, ಇದಂದರೆ ಬ್ಲ್ಯಾಕ್. ಓಕೆನಾ, ಈ ಥರ ಕ್ವಶನ್ ಕೇಳ್ತಾನೆ. ಇನ್ನೂ ಕೇಳಿಲ್ಲ, ಕೇಳ್ಬೋದು, ಲಾಂಗ್ ಫಾರ್ಮ್ ಅಷ್ಟೇ ಕೇಳೋದು. ಮತ್ತು ಇದೇನು ಸ್ಕ್ಯಾನ್ ಮಾಡ್ತಪ್ಪಾರೆ ಒ ಎಮ್ ಆರ್ ಆನ್ಸರ್ ಶೀಟ್ ಬಿಟ್ಟರೆ ಬೇರೆ ಯಾವುದನ್ನು ಸ್ಕ್ಯಾನ್ ಮಾಡಲ್ಲ. ಓಕೆನಾ, ಇಲ್ಲೆಲ್ಲ ಸ್ವಲ್ಪ ಜಿ ಕೆ ಓದ್ಕೊಂಡು ಹೋಗ್ರಿ, ಡೀಪ್ ಡೆಪ್ತ್ ಏನು ಓದ್ಕೊಡ್ರಿ. ಯಾಕಂದ್ರೆ ಇಲ್ಲೆಲ್ಲ ಏನಪ್ಪಾ ಕಾಂಪಿಟೇಟ್ ಫೀಲ್ಡ್ ಅಂತ ಬಂದಾಗ ಇಲ್ಲೆಲ್ಲ ಕೇಳೋದು ಜಿ ಕೆ. ಓಕೆನಾ, ಸೊ ಇನ್ಪುಟ್ ಯಾವುದು ಔಟ್ಪುಟ್ ಯಾವುದಂತ ಅಷ್ಟೇ ಕೇಳ. ಒಂದು ವೇಳೆ ಮುಂದೋದ್ರೆ ಏನು ಕೇಳಿದ್ರೆ ಈ ಥರ ಕೇಳ್ತಾರೆ. ಓಕೆನಾ, ಸೊ ನೆಕ್ಸ್ಟು ಒ ಸಿ ಆರ್. ಒ ಸಿ ಆರ್ ಅಂತ ಬಂದಾಗ ರೀ, ಲಾಂಗ್ ಫಾರ್ಮ್ ನೋಡ್ತಾ ಹೋದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಾಗ್ನಿಷನ್ ಅಂತಿದ್ರಿ. ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಾಗ್ನಿಷನ್ ಬಂದಾಗ, ಸೊ ಇದೇನು ಮಾಡ್ತಂತೀವಿ ಕರಿ, ಇಲ್ಲಿ ನಿಮಗೊಂದು ಫೋಟೋ ಇದೆ, ಇಮೇಜ್ ಐಕಾನ್ ಇದೆ, ಇದು ಪಿ ಡಿ ಎಫ್ ಐಕಾನ್. ಇಲ್ಲಿ ಸ್ಕ್ಯಾನ್ಡು ಪ್ರಿಂಟೆಡ್ ಇಲ್ಲಾಂದರೆ ಹ್ಯಾಂಡ್ ರಿಟನ್ ಅಂತ ಇದೆ, ಹ್ಯಾಂಡ್ ರಿಟನ್ ಡಾಕ್ಯುಮೆಂಟ್ ಇದೆ. ಇವತ್ತು ನಿಮ್ಮ ಮೊಬೈಲಲ್ಲಿ ಗೂಗಲ್ ಲೆನ್ಸ್ ಅಂತ ಬರ್ತೈತೆ, ಆ ಗೂಗಲ್ ಲೆನ್ಸಲ್ಲಿ ಒಂದು ಫೋಟೋ ಬಿಟ್ರಿ, ಇಲ್ಲ ಗೂಗಲ್ ಟ್ರಾನ್ಸ್ಲೇಟ್ಗೆ ಹೋಗಿಬಿಟ್ರಿ, ಗೂಗಲ್ ಟ್ರಾನ್ಸ್ಲೇಟಲ್ಲಿ ಓದಂತ ಕೊಡ್ರಿ, ಆ ಗೂಗಲ್ ಟ್ರಾನ್ಸ್ಲೇಟಲ್ಲಿ ಒಂದು ಯಾವುದೋ ಒಂದು ಫೋಟೋ ಮಾಡಿರಿ, ನೀವು ಬರೆದಿರೋ ಅಕ್ಷರ ಇರಲಿ, ಇಲ್ಲ ಕಂಪ್ಯೂಟರ್ ಜನ್ರೇಟ್ ಅಕ್ಷರ ಇರಲಿ, ಆ ಅಕ್ಷರನ್ನ ಏನು ಮಾಡ್ತದೆ ಸ್ಕ್ಯಾನ್ ಮಾಡಿಕೊಂಡು ಟೈಪ್ ಮಾಡಿ ಕೊಡ್ತಿದ್ದೆ. ಅದೇ ಆದರೆ ಒ ಸಿ ಆರ್ ಚಿತ್ರದಲ್ಲಿರುವಂಥ ಮಾಹಿತಿನ ಏನು ಮಾಡ್ತಪ್ಪ ಅಂದರೆ ಅಕ್ಷರ ರೂಪಕ್ಕೆ ಪರಿವರ್ತಿಸುವಂಥ ಸಾಧನ, ಅದೇ ಒ ಸಿ ಆರ್. ಬೇಕಾದ್ರೆ ನಿಮಗೆ ಇಲ್ಲಿ ಲೈವಲ್ಲಿ ತೋರಿಸೋದು ತೋರಿಸ್ತು ನೋಡ್ರಿ, ಲೈವಲ್ಲಿ ತೋರಿಸೋದು ಏನು ಬೇಡ, ಬಟ್ ಇಲ್ಲಿ ಫೋಟೋಸ್ ತೋರಿಸಿ ನೀವು ಆಮೇಲೆ ಬೇಕಾದ್ರೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಲೆನ್ಸ್ ಇದ್ದ ಅಂತ ಕೊಡ್ರಿ, ಟ್ರೈ ಮಾಡಿರಿ. ಒ ಸಿ ಆರ್ ಒ ಸಿ ಆರ್ ಆನ್ಲೈನ್ ಮಾಡಿದ್ರೆ ಆನ್ಲೈನ್ ಬರ್ತೈತೆ ರೀ, ಆಮೇಲೆ ಮಾಡಿರಿ. ಇಲ್ಲಿ ಫೋಟೋಸ್ ತೋರಿಸ್ತು ನೋಡ್ರಿ, ಪಿಕ್ಚರ್ ಟು ಪಿಕ್ಚರ್ ಟು ಟೆಕ್ಸ್ಟ್. ಇಲ್ಲಿ ನಿಮಗೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ನೀವು ಯೂಟ್ಯೂಬು ಇಲ್ಲ ಇನ್ಸ್ಟಾಗ್ರಾಮ್ ನೋಡೋ ಟೈಮಲ್ಲಿ ಕೆಲವೊಂದು ಹಿಂಗೆ ಮೊಬೈಲ್ ತೋರಿಸ್ತಾನೆ ಕೆಳಗೊಂದು ಇರುತ್ತೆ ಈ ಥರ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಅಂತಂದರೆ ಅದೆಲ್ಲ ಒ ಸಿ ಆರ್ ನೋಡಪ್ಪಿ. ಒ ಸಿ ಆರ್ ಅಂದರೆ ಏನು ಮಾಡ್ತಾ ಅಂತಿಕೊಳ್ರಿ. ಸೊ ಹಾಗಾದರೆ ಒ ಸಿ ಆರ್ ಅಂತ ಬಂದಾಗ ಇಲ್ಲಿಗೆ ತಾನು ಗೊತ್ತಾಯ್ತು ನಿಮಗೆ, ಒಂದು ಚಿತ್ರದಲ್ಲಿರೋ ಮಾಹಿತಿಯನ್ನು ಅಕ್ಷರೂಪಕ್ಕೆ ಪರಿವರ್ತಿಸುವಂಥ ಸಾಧನವೇ ಒ ಸಿ ಆರ್. ಎಕ್ಸಾಮಲ್ಲಿ ಕೇಳ್ಬೋದು, ಲಾಂಗ್ ಫಾರ್ಮ್ ಅಷ್ಟೇ ಕೇಳಿದಾನ. ಬಟ್ ಏನಪ್ಪಾರೆ ಚಿತ್ರದಲ್ಲಿರೋ ಮಾಹಿತಿಯನ್ನು ಅಕ್ಷರೂಪಕ್ಕೆ ಪರಿವರ್ತಿಸುವ ಸಾಧನ ಯಾವುದಪ್ಪಾರ? ಒ ಸಿ ಆರ್. ಕೆಲವೊಂದು ಸಾಫ್ಟ್ವೇರ್ಸ್ ಬರ್ತಾವ್ರಿ, ನೀವು ಔಟ್ರನ್ನು ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ ಜಸ್ಟ್ ಏನು ಮಾಡ್ತಾ ಬಂದರೆ ಒಂದು ಫೋಟೋದಲ್ಲಿ ಹಿಂಗೆ ಫೋಟೋ ಹೊಡೆದ ತಕ್ಷಣ ಇವತ್ತು ಮೊಬೈಲೆಲ್ಲ ಆಟೋಮೆಟಿಕ್ ಬಂದವ್ರು, ಎ ಐ ಬಂದಿತ್ತೆ, ಅದಕ್ಕಂತ ಸಪ್ರೇಟಾಗಿ ಸಿಗ್ತವ್ರಿ. ಸೊ ಹಾಗಾದ್ರೆ ನೆಕ್ಸ್ಟು ನಾವು ಎಮ್ ಐ ಸಿ ಆರ್ ಅಂತ ತಗೋಣ. ಎಮ್ ಐ ಸಿ ಆರ್ ಅಂತ ಬಂದಾಗ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ಏನಪ್ಪಾ ರೆಕಾಗ್ನಿಷನ್. ಸೊ ಅದ್ರ ಮ್ಯಾಗ್ನೆಟಿಕ್ ಇಂಕ್ ಅಂತ ಬಂದಾಗ ಸ್ವಲ್ಪ ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ, ಇಲ್ಲೊಂದು
ಡಿವೈಸ್ ಇದೆ ಅಲ್ಲೇ ಅದರಲ್ಲಿ ಒಂದು ಏನಪ್ಪ ಎ ಟಿ ಎಮ್ ಇದೆ ಚೆಕ್ ಇದೆ. ಹಾಗಾದ್ರೆ ಏನು ಮಾಡ್ತಂತ ಕೊರೆ ಜಸ್ಟ್ ಸಿಂಪಲ್ ಆಗಿ ಎ ಟಿ ಎಮ್ ಕಾರ್ಡ್ನ ಮತ್ತು ಚೆಕ್ನ ಏನು ಮಾಡ್ತಪ್ಪ ಅಂದರೆ ಸ್ಕ್ಯಾನ್ ಮಾಡಲು ಬಳಸುವಂತಹ ಸಾಧನ ಆಗಿದೆ. ಹಾಗಾದರೆ ನೀವು ಎಮ್ ಐ ಸಿ ಇರೋದು ಬಂದಾಗ ಏನು ತಿಳ್ಕೊಬೇಕ್ರಿ, ಇದು ಎ ಟಿ ಎಮ್ ಕಾರ್ಡ್ ಮತ್ತು ಚೆಕ್ನ ಸ್ಕ್ಯಾನ್ ಮಾಡ್ತೈತೆ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡಿ, ಎಕ್ಸಾಮಲ್ಲಿ ಒಂದು ಕ್ವಶನ್ ಇತ್ತು, ಗ್ರೂಪ್ ಸಿ 2021 ಡಿಸೆಂಬರ್ ಮಂತಲ್ಲಿ ಎರಡು ಎಕ್ಸಾಮ್ ಆಗಿದ್ದಪ್ಪಿ, ಅಲ್ಲೂ ಕ್ವಶನ್ ಆಗಿತ್ತು ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿ ಬಳಸುವ ಸಾಧನ ಯಾವುದನ್ನು ಕೇಳಿದ. ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿ ಬಳಸುವ ಸಾಧನ ಯಾವುದಪ್ಪ ಅಂದರೆ ಎಮ್ ಐ ಸಿ ಆರ್, ಇದು ಕೇಳಿದ ಕ್ವಶನ್. ಅದ್ರಿಗೋಸ್ಕರ ಸ್ವಲ್ಪ ಅಡ್ವಾನ್ಸ್ ಆಗಿದ್ದಾರೆ, ಅದ್ರಿಗೋಸ್ಕರ ಎಲ್ಲಿ ಬಳಸೋ ಸ್ವಲ್ಪ ತಿಳ್ಕೊಳ್ರಿ, ಕೆಲವೊಂದು ಎಲ್ಲವಲ್ಲ. ಸೊ ಆಗ ಬ್ಯಾಂಕ್ಗಳು ಹೆಚ್ಚಾಗಿ ಬಳಸ್ತಾನೆ ರೀ ಎಮ್ ಐ ಸಿ ಆರ್. ಅದಾದಮೇಲೆ ನೆಕ್ಸ್ಟು ಎ ಟಿ ಎಮ್ ಕಾರ್ಡನ್ನು ಬಂದಾಗ ರೀ, ಸೊ ಇದು ಎ ಟಿ ಎಮ್ ಕಾರ್ಡನ್ನ ಸ್ಕ್ಯಾನ್ ಮಾಡ್ತೈತೆ, ಚೆಕ್ನ ಸ್ಕ್ಯಾನ್ ಮಾಡ್ತೈತೆ. ಆ ಎ ಟಿ ಎಮ್ ಕಾರ್ಡ್ ಹಿಂದ್ಗಡೆ ಬ್ಲ್ಯಾಕ್ ಕಲರ್ ತಪ್ಪಿ, ಅದು ಮ್ಯಾಗ್ನೆಟಿಕ್ ಇಂಕ್. ಅದೇ ಚೆಕ್ ಮೇಲೆ ಏನಪ್ಪ ಕೆಳಗಡೆ ನಂಬರ್ ತಪ್ಪಿ, ಅದೇನು ರೀ ಮ್ಯಾಗ್ನೆಟಿಕ್ ಇಂಕ್, ಅದನ್ನು ಸ್ಕ್ಯಾನ್ ಮಾಡ್ತೈತೆ. ಅದು ಯಾವುದು ರೀ ಎಮ್ ಐ ಸಿ ಆರ್. ಹಾಗಾದ್ರೆ ಇಲ್ಲಿ ಸ್ವಲ್ಪ ಈ ಒಂದು ಕಾಂಪಿಟೇಟ್ ಫೀಲ್ಡ್ ಮುಖಾಂತರ ನೋಡ್ತಾ ಹೋದರೆ ಎ ಟಿ ಎಮ್ ಕಾರ್ಡನ್ನು ಗೊತ್ತಲ್ಪಿ, ಹಿಂದ್ಗಡೆ ಕ್ವಶನ್ ಪೇಪರ್ ತೆಗೆಯುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮುಂದೆ ಈ ಆಧಾರ್ ಕಾರ್ಡ್ ಇತ್ತು, ಆಧಾರ್ ಕಾರ್ಡಲ್ಲಿ ಎಷ್ಟು ನಂಬರ್ ಅಂತ ಕೇಳಿದೆ. ಅದಾದ ನೆಕ್ಸ್ಟ್ ಏನು ಕೇಳಿದೆ ಅಂತಿಕೊರಿ, ಪಾನ್ ಕಾರ್ಡ್ ಇತ್ತು, ಪಾನ್ ಕಾರ್ಡ್ ಬಗ್ಗೆ ಕೇಳಿ. ನಾಳೆ ಎಕ್ಸಾಮ್ ಟೈಮಲ್ಲಿ ಏನಾರು ಆ ವ್ಯಕ್ತಿ ಮುಂದಗಡೆ ಒಂದು ಎ ಟಿ ಎಮ್ ಕಾರ್ಡ್ ಇತ್ತು ಅಂತಿಕೊಳ್ರಿ, ಅವಾಗ ಎ ಟಿ ಎಮ್ ಕಾರ್ಡ್ ಬಗ್ಗೆ ಕೇಳ್ಬೋದು, ಎ ಟಿ ಎಮ್ ಇರುವಂತಹ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾನೆ. ಓಕೆನಾ? ಸೊ ಹಾಗಾದರೆ ಹಿಂದ್ಗಡೆ ಒಂದು ಐ ಪಿ ಅಡ್ರೆಸ್ ಅಂತ ಬರ್ತೈತೆ ಕಂಪ್ಯೂಟರ್ಲಿ, ಐ ಪಿ ಅಡ್ರೆಸ್ ಅಂತ ಬಂದಾಗ ರೀ ಐ ಪಿ ಅಡ್ರೆಸ್ ಎಷ್ಟು ಐತೆ ಅಂತ ಕೇಳಿದೆ, ಎಷ್ಟು ಲೆಂತ್ ಐತೆ ಅಂತ ಕೇಳಿದೆ, ಎಷ್ಟು ನಂಬರ್ ಇರುತ್ತೆ ಅಂತ ಕೇಳಿದೆ. ಅದಾದಮೇಲೆ ಎಷ್ಟು ಗುಂಪಿದೆ ಅಂತ ಕೇಳಿದೆ. ಗುಂಪು ಅಂದಾಗ ನೀವು ಆಧಾರ್ ಕಾರ್ಡ್ ನೋಡಿರ್ತೀರಿ, ಆಧಾರ್ ಕಾರ್ಡು ಆಗಲಿ ಇಲ್ಲಿ ಪಾನ್ ಕಾರ್ಡ್ ಇದು ಇದು ಎ ಟಿ ಎಮ್ ಕಾರ್ಡ್ ನೋಡಿರ್ಪಿ, ಎಷ್ಟು ಗುಂಪು ಇದ್ರಿ, 1, 2, 3, 4 ನಾಲ್ಕು ಗುಂಪು ಇದ್ರಿ. ಆದರೆ ಎಷ್ಟು ಗುಂಪಿದೆ ಅಂತ ಐ ಪಿ ಅಡ್ರೆಸ್ ಸಿಕ್ಕಿದೆ, ಮತ್ತು ಒಂದು ಗುಂಪಲ್ಲಿ ಎಷ್ಟು ನಂಬರ್ ಇದೆ ಅಂತ ಕೇಳಿದೆ. ಸೊ ಹಾಗಾಗಿ ನೀವು ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತೇನಪ್ಪಾರ ಎ ಟಿ ಎಮ್ ಕಾರ್ಡ್ ಇಲ್ಲಿ ಎಷ್ಟು ನಂಬರ್ ಇದ್ದಾವೆ ಅಷ್ಟೇ ಕೇಳಿದೆ. ನೆಕ್ಸ್ಟ್ ಕೇಳ್ತಾನ ಎಷ್ಟು ಗುಂಪಿದಾವೆ, ಆ ಗುಂಪಲ್ಲಿ ಎಷ್ಟು ನಂಬರ್ ಇದೆ ಈ ಥರ ಕೇಳ್ತಾನೆ. ಓಕೆನಾ? ನೆಕ್ಸ್ಟ್ ಎ ಟಿ ಎಮ್ ಹಿಂದ್ಗಡೆ ಸಿ ವಿ ವಿ ಅಂತ ಇರ್ತಾರೆ, ಸಿ ವಿ ಅಂದಾಗೆಲ್ಲ ನೆನಪಿರೋದು ಏನಪ್ಪ ಅಂದ್ರೆ 3 ನಂಬರ್ ಇತ್ತಂದಿರ್ತಿ, ಬಟ್ ಸಿ ವಿ ಲಾಂಗ್ ಫಾರ್ಮ್ ಏನಂತ ಕೇಳ್ತಾನೆ. ಓಕೆನಾ? ಎಲ್ಲ ಒಂದೇ ಥರ ಕೇಳಲ್ಲ, ಸೊ ಲಾಂಗ್ ಫಾರ್ಮ್ ಇದ್ರೆ ಲಾಂಗ್ ಫಾರ್ಮು ಓದ್ಕೋಬೇಕು. ಓಕೆನಾ? ಸೊ ಸಿ ವಿ ಅಂದಾಗ ಕಾರ್ಡ್ ವೆರಿಫಿಕೇಶನ್ ವ್ಯಾಲ್ಯೂ. ಸೊ ಅದರ ಒಂದು ಅಬ್ಸರ್ವ್ ಮಾಡಿರಿ, ಇಲ್ಲಿ ಎ ಟಿ ಎಮ್ ಕಾರ್ಡ್ ಅಂತ ಬಂದಾರೆ ರೀ, ಭಾಳ ಜನ ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತೀರಿ. ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡೋ ಟೈಮಲ್ಲಿ ಹಿಂದ್ಗಡೆ ಎ ಟಿ ಎಮ್ ಕಾರ್ಡ್ ಹೆಂಗಿತ್ತಂದಿಕ್ಕೆ ರೀ, ಬ್ಯಾಕ್ ಸೈಡ್ ಏನಪ್ಪ ಒಂದು ಬ್ಲ್ಯಾಕ್ ಕಲರ್ ಇತ್ತು, ಅದು ಮ್ಯಾಗ್ನೆಟಿಕ್ ಇಂಕ್. ಅದು ಸರಿಯಾಗಿ ಕೆಲಸ ಮಾಡೋದು ತಿಳ್ಕೊಂಡು ಚಿಪ್ ಇಟ್ರು. ಇವಾಗ ಏನಪ್ಪ ವೈಫೈ ಬಂದ್ಬಿಡುತ್ತೆ ಇಲ್ಲಿ ವೈಫೈ, ಸೊ ಕಾರ್ಡ್ಲೆಸ್ ಟ್ರಾನ್ಸಾಕ್ಷನ್ ಅಂತಾರೆ ಕೆಲವ್ರ ಕಡೆ. ಸೊ ಹಾಗಾಗಿ ಒಂದು ತಿಳ್ಕೊರಪ್ಪಿ, ಒಂದು ಯಾವ್ದು ತಿಳ್ಕೊರಿ, ಇವತ್ತು ನಿಮ್ಮ ಹತ್ರ ಏನಾದರೂ ಈ ಥರ ಎ ಟಿ ಎಮ್ ಕಾರ್ಡ್ ಇದ್ದರೆ, ಸೊ ಅದ್ರಿಗೋಸ್ಕರ ಹೇಳ್ತಾ ಇದ್ದೀನಿ, ಈ ಒಂದು ಕ್ಲಾಸ್ ನೋಡಿದ್ರೆ ಸ್ವಲ್ಪ ನನಗಿಂತ ಸೀನಿಯರ್ ಇದ್ದವರು ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತು ಕಾಂಪಿಟೇಟಿವ್ ಓದೋರು ನೋಡ್ತಾ ಇರ್ತೀರಿ, ಅವರಿಗೆ ಸ್ವಲ್ಪ ಹೇಳ್ತಾ ಇದ್ದೀನಿ ವೈಯಕ್ತಿಕವಾಗಿ. ನೀವು ಏನಾದ್ರು ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇತ್ತು ಅಂತಿಕರಿ, ಯಾವುದೇ ಕಾರಣಕ್ಕೂ ಎ ಟಿ ಎಮ್ ಕಾರ್ಡ್ನ ಕ್ಯಾರಿ ಮಾಡಬೇಡ್ರಿ. ಸಿಂಪಲಾಗಿ ಹೇಳ್ಕೆ ಎಲ್ಲ ಕಡೆ ಫೋನ್ಪೇ ಗೂಗಲ್ ಪೇ ಇದೆ ರೀ, ಮತ್ತೇನಪ್ಪ ಪೇ ಟಿ ಎಮ್ ಅಂತ ಬಂದರೆ ಪೇ ಟಿ ಎಮಲ್ಲಿ ಪೇ ಟಿ ಎಮ್ ಬ್ಯಾಂಕ್ ಅಷ್ಟೇ ಬ್ಯಾನ್ ಆಗಿದೆ, ಉಳಿಕಿದೆಲ್ಲ ಇದಪ್ಪಿ. ಬಟ್ ಭಾಳ ಜನ ಪೇ ಟಿ ಎಮ್ ಅಂದರೆ ಫುಲ್ ಬ್ಯಾನ್ ಆಯ್ತು ಅಂದರೆ ಪೇ ಟಿ ಎಮ್ ಎಲ್ಲ ಬ್ಯಾನ್ ಆಗಿಲ್ಲ, ಎ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಅದೊಂದೇ ಬ್ಯಾನ್ ಆಗಿದೆ. ನೆನಪಿಲ್ಲಿ ಪೇ ಟಿ ಎಮ್ಲಿಂದ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ಬೋದು, ಪೇ ಟಿ ಎಮ್ಲಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಟ್ ಪೇ ಟಿ ಎಮ್ಗಂತ ಪೇ ಟಿ ಎಮ್ ವಾಲೆಟ್ ಅಂತಿರ್ತಪ್ಪಿ, ಆ ವಾಲೆಟಲ್ಲಿ ಅಮೌಂಟ್ ಇಟ್ಕೊಂಡಿಲ್ಲ. ಯಾಕಪ್ಪ ಅಂದರೆ ಯಾವುದೇ ಬ್ಯಾಂಕ್ ತೊಗೊಳ್ರಪ್ಪಿ ಆಫರ್ ಕೊಡಲ್ಲ ಯಾರಿಗೆ. ಬಟ್ ಪೇ ಟಿ ಎಮ್ದವ್ರು ಏನು ಮಾಡಿರಿ, ಅಮೌಂಟ್ನ ಜನರಲ್ ಅಮೌಂಟ್ ಇಟ್ಕೊಂಡು ಅವರಿಗೆ ಆಫರ್ ಕೊಡ್ತಾಯಿದ್ರು. ಸೊ ಸ್ವಲ್ಪ ಬ್ಯಾಂಕ್ಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾಯಿದ್ರು. ಅದ್ರಿಗೋಸ್ಕರ ಆರ್ ಬಿ ಐ ಏನು ಮಾಡಿದ್ರಿ, ಹಿಂದೆಲ್ಲ ವಾರ್ನ್ ಮಾಡೈತೆ, ಬಟ್ ಇವಾಗ ಏನು ಮಾಡೈತೆ ಅಂತಿಕರಿ, ಅದನ್ನು ಬ್ಯಾನ್ ಮಾಡ್ತೀವಿ, ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡೈತೆ. ನಾವು ರೂಲ್ಸ್ ತಕ್ಕಂಗೆ ಬಂದಪ್ಪ ಅಂದರೆ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕು ಬರ್ತೈತೆ, ಇಲ್ಲಾಂದರೆ ಅದೊಂದೇ ಕ್ಲೋಸ್ ಆಗುತ್ತೆ, ಉಳಿಕಿದೆಲ್ಲ ಇರ್ತಾರೆ. ಬಟ್ ಭಾಳ ಜನ ಏನಪ್ಪ ಮಿಸ್ ಗೈಡೆನ್ಸ್ ಕೊಡೋಕಚ್ಚಲ್ಲ, ಪೇ ಟಿ ಎಮ್ ಬ್ಯಾನ್ ಆಯಿತೆ, ಪೇ ಟಿ ಎಮ್ ಬ್ಯಾನ್, ಪೇ ಟಿ ಎಮ್ ಬ್ಯಾನ್ ಇಲ್ಲ, ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಅಷ್ಟೇ ಬ್ಯಾನ್ ಆಗಿತ್ತು, ಅದೊಂದು ನೆನಪಿಲ್ಲಿ. ಓಕೆನಾ? ಪೇ ಟಿ ಎಮ್ಮಿಂದ ಟ್ರಾನ್ಸಾಕ್ಷನ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇವತ್ತು ಫೋನ್ಪೇ ಗೂಗಲ್ ಪೇ ದಲ್ಪಿ, ಫೋನ್ಪೇ ಮಾಡಿದಪ್ಪ ಗೂಗಲ್ ಪೇಗೆ ಅಮೌಂಟ್ ಹೋಗ್ತಾ, ಗೂಗಲ್ ಪೇ ಮಾಡಿದ್ರೆ ಫೋನ್ಪೇಗೆ ಅಮೌಂಟ್ ಬರ್ತೈತೆ, ನಿಮ್ಮ ಅಕೌಂಟಿಗೆ ಬರ್ತಾವೆ. ಬಟ್ ವಾಲೆಟಲ್ಲಿ ಇಟ್ಕೊಂಡಿಲ್ಲ. ಓಕೆನಾ? ವಾಲೆಟ್ ಅಂದರೆ ಪರ್ಸ್, ಅಲ್ಲಿ ವಾಲೆಟ್ ಅಂತ ಇರ್ತಪ್ಪ, ಅಲ್ಲಿ ಜಮಾ ಮಾಡಬಾರ್ದು ಅಷ್ಟೇ ಪೇ ಟಿ ಎಮ್ಮಲ್ಲಿ. ಓಕೆನಾ? ಟ್ರಾನ್ಸಾಕ್ಷನ್ ಮಾಡ್ಬೋದು, ಬಟ್ ಭಾಳ ಜನಕ್ಕೆ ಇದು ಐಡಿಯಾ ಗೊತ್ತಿಲ್ಲ. ಸೊ ಅದರ ಇಲ್ಲಿ ಈ ಥರ ಏನಪ್ಪಾರ ಎ ಟಿ ಎಮ್ ಕಾರ್ಡ್ ಇದ್ದಾಗ ಯಾವುದೇ ಕಾರಣಕ್ಕೂ ಈ ಎ ಟಿ ಎಮ್ ಕಾರ್ಡ್ ಅಂತ ಬಂದ ಇಲ್ಲಿ ವೈಫೈ ಬಂದಿತ್ತಲ್ರಿ, ಈ ವೈಫೈ ತಂದಿಕೊಡ್ರಿ. ಧಾರವಾಡದಲ್ಲಿ ವೀಟು ಅಂತ ಒಂದು ಇದೆ ವಿಶಾಲ್ ಮಾರ್ಟ್ ಪಕ್ಕದಲ್ಲಿ, ಆ ಒಂದು ಶಾಪಿಂಗ್ ಮಾಲಿಗೆ ಹೋದಂತಿಕರಿ, ಈ ಒಂದು ಎ ಟಿ ಎಮ್ ಕಾರ್ಡ್ ತೊಗೊಂಡೋಗ್ರಿ, ಏನೋ ಒಂದು ಪ್ರಾಡಕ್ಟ್ ತೊಗೊಳ್ರಿ, ಅವ್ರಿಗೆ ಎ ಟಿ ಎಮ್ ಕಾರ್ಡ್ ಕೊಟ್ಟರೆ ಅವ್ರು ಟಚ್ ಮಾಡ್ತಾರೆ, ಅಮೌಂಟ್ ಕೊಟ್ಟಾತ, ಪಿನ್ ಕೇಳಲ್ಲ, ಏನು ಕೇಳಲ್ಲ, ಅಂದರೆ ಇದು ಕಾರ್ಡ್ಲೆಸ್ ಟ್ರಾನ್ಸಾಕ್ಷನ್ ತರ್ತಿ. ಸೊ ಆಗ ಇವತ್ತು ಭಾಳಷ್ಟು ಕಡೆ ಏನಪ್ಪ ಈ ಥರ ಏನಪ್ಪ ಎ ಟಿ ಎಮ್ ಕಾರ್ಡ್ ಪಿನ್ ನೋಡಿದ ಅಮೌಂಟ್ ಕಟ್ಟಾಗ್ತದೆ. ಸೊ ಹಾಗಾದ್ರೆ ಇದನ್ನು ಕೆಲವು ಜನ ಹ್ಯಾಕರ್ಸು ಏನು ಮಾಡ್ತಾ ಅಂತಿಕೊರಿ, ಶಾಪಿಂಗ್ ಮಾಲ್ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಇರ್ತೀವಿ, ಅಲ್ಲಿ ಎ ಟಿ ಎಮ್ ಕಾರ್ಡ್ನ ಪಾಕೆಟ್ ಹೋಗ್ತಾ ಇರ್ತಾ, ಸೊ ಫುಲ್ಲು ರಶ್ ಇರ್ತಾ, ಅಂಥ ಟೈಮಲ್ಲಿ ಒಬ್ಬರು
ಒಂದು ಮಷಿನ್ ತಗೊಂಬಂದು ಆ ಮಷಿನ್ ಏನು ಮಾಡ್ತಾ ಅಂತಿಕೊರಿ ಸಿಂಪಲ್ ಆಗಿ ಇತರ ಕಾರ್ಡ್ ಇಟ್ಟಿರ್ತಾರೆ ಹೇಗಾದ್ರೂ ಮಾಡಿ ಹಿಂಗೆ ಟಚ್ ಮಾಡಿಬಿಡ್ತಾರೆ ಟಚ್ ಮಾಡಿ ಏನು ಮಾಡ್ತಾ ಅಂತಿಕೊರಿ ಸಿಂಪಲ್ ನಿಮ್ಮ ಅಕೌಂಟಿಂದ ಅಮೌಂಟ್ ಕತ್ತಿರ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಎ ಟಿ ಎಮ್ ಕಾರ್ಡ್ನ ಕ್ಯಾರಿ ಮಾಡಬೇಡ್ರಿ ಒಂದು ವೇಳೆ ಕ್ಯಾರಿ ಮಾಡೋ ಸಂದರ್ಭ ಅಂತಿಕೊಳ್ಳೋಕ್ಕೆ ವಾಲೆಟ್ ಹಾಕ್ರಿ ವಾಲೆಟ್ ಅಂದರೆ ಪರ್ಸು ಅದರೊಳಗೆ ಅದಕ್ಕೆ ಆ ಎ ಟಿ ಎಮ್ ಮೇಲೆ ಕವರ್ ಇರಲಿ ಓಕೆನಾ ಸುಮ್ಮನೆ ಏನಪ್ಪ ಕವರ್ ಇಲ್ಲ ಸುಮ್ಮನೆ ಎ ಟಿ ಎಮ್ ಕಾರ್ಡ್ ಅಷ್ಟೇ ಜೇಬಲ್ಲಿ ಇಟ್ಕೊಂಡು ಹೋಗ್ಬೇಡ ಅದು ತಪ್ಪು ಇನ್ನೊಂದು ಹೇಳ್ಬೇಕಂತಿಕ್ರೆ ಯಾವುದೇ ಕಾರಣಕ್ಕೂ ನನ್ನ ಪ್ರಕಾರ ಎಲ್ಲ ಕಡೆ ಫೋನ್ಪೇ ಗೂಗಲ್ ಪೇ ಬಂದವ ರೀ ಆ ಫೋನ್ಪೇ ಗೂಗಲ್ ಪೇ ಎಲ್ಲದಕ್ಕೂ ಟ್ರಾನ್ಸಾಕ್ಷನ್ ಇರ್ತದೆ ಅದನ್ನೇ ಕೊಡ್ರಿ ಯಾವುದೇ ಕಾರ್ಡ್ಗೆ ಎ ಟಿ ಎಮ್ನ ಬಳಸೋಕೋಬೇಡ ಒಂದು ಏನಂತಿಕೋರಿ ನೀವು ಕೆಲವು ಜನ ಕ್ರೆಡಿಟ್ ಕಾರ್ಡ್ ಕೊಡ್ರಿ ನಿಮ್ಗೆ ಆಫರ್ ಕೊಡ್ತಂತಿದ್ರೆ ಬಟ್ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿ ಕೂಡ ದುರುದ್ದೇಶಪೂರ್ವ ಇಟ್ಕೊಂಡೆ ನಿಮಗೆ ಆಫರ್ ಕೊಡ್ತಂತಾಗಿ ಸೊ ಸುಮ್ ಸುಮ್ಮನೆ ನಿಮಗೆ ಅನ್ಕ ನಿಮ್ಮ ರಿಲೇಷನ್ ಎಲ್ಲ ಏನಲ್ಲ ಸುಮ್ ಸುಮ್ಮನೆ ಆಫರ್ ಕೊಡೋಕೆ ಅದ್ರಿಗೋಸ್ಕರ ಭಾಳ ಜನ ಹೇಳ್ತಾ ಇದ್ದೀನಿ ನನ್ನ ಕ್ಲಾಸ್ ಕೇಳೋದು ಗೌರ್ಮೆಂಟ್ ಎಂಪ್ಲಾಯ್ಸ್ ಕೂಡ ಇರ್ತೀರಿ ಗೌರ್ಮೆಂಟ್ ಅಪ್ಕಮಿಂಗ್ ಆಗ್ತಾ ಇರ್ತೀರಿ ಮತ್ತು ಸೀನಿಯರ್ ಇರ್ತೀರಿ ಅಂಥವ್ರು ನನ್ಗೆ ಕೂಡ ಒಂದು ಸಜೆಷನ್ ಏನಪ್ಪ ಅಂದರೆ ಸ್ವಲ್ಪ ನೀವು ಯಾವುದೇ ಕಾರಣಕ್ಕೂ ಎಷ್ಟೇ ಡಿಸ್ಕೌಂಟ್ ಕೊಡಲಿ ಸತ್ರ ಏನಪ್ಪ ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡಬೇಡ ಒಂದು ನಾ ಹೇಳೋದು ನಿಮ್ಮ ಕತ್ ಯಾಕಪ್ಪ ಅಂದರೆ ಸಿಂಪಲ್ ಅತ್ತಿಕೊರಿ ನಿಮ್ಮ ಒಂದು ಎ ಟಿ ಎಮ್ ಕಾರ್ಡ್ ಇತ್ತಂತಿಕೊರಿ ಅವ್ರು ನಿಮ್ಮ ಅಕೌಂಟ್ಲಿದ್ದ ಏನೋ ಒಂದು ರೂಪಾಯಿ ಕಳ್ತಾನ ಮಾಡಲ್ಲ ಏನು ಮಾಡ್ತಾರೆ ಅತ್ತಿಕೊಳ್ರಿ 140 ಕೋಟಿ ಜನ ಇವತ್ತು ನಮ್ಮ ಇಂಡ್ಯಾದಲ್ಲಿದ್ದಾರಪ್ಪ 140 ಕೋಟಿ ಜನ ಇಂಡ್ಯಾದಲ್ಲಿದ್ದಾಗ ಇದರ ಕ್ರೆಡಿಟ್ ಕಾರ್ಡ್ ಬಳಸುವಂತಹ 1 ಕೋಟಿ ಜನ ಡಾಟಾ ಕಲೆಕ್ಟ್ ಮಾಡ್ತಾರೆ ಫಸ್ಟ್ ಒಂದು ಯಾವುದೋ ಒಂದು ಎಕ್ಸ್ ವೈ ಜೆಡ್ ಕಂಪ್ನಿ ಕಲೆಕ್ಟ್ ಮಾಡಿದಾಗ ಇದ್ರಾಗೊಂದು 10 ಕಂಪ್ನಿ ಜನರು ಇರ್ತಪ್ಪಿ ಒಂದು 10 ಕಂಪ್ನಿ ಫೇಕ್ ಇರ್ತವೆ ಓಕೆನಾ ಅಂಥ ಟೈಮಲ್ಲಿ ಈ ಒಂದು ಕಂಪ್ನಿ ಯಾರೊಬ್ಬ ವ್ಯಕ್ತಿ ಕಡೆ ಲೀಕ್ ಮಾಡ್ಬೋದು ಇಲ್ಲ ಬೇರೆ ಯಾರಿಗೋ ಲೀಕ್ ಮಾಡ್ಬೋದು ಅವಾಗ ನಿಮ್ಮ ಅಕೌಂಟಲ್ಲಿ ಅಮೌಂಟೋ ಕದಿಬೋದು ಚಾನ್ಸ್ ಇದೆ ಸ್ವಲ್ಪ ಕಡಿಮೆ ಆದರೂ ಕದ್ದಿರ್ತಾರೆ ಒಂದು ಇನ್ನೊಂದು ಹೇಳ್ಬೇಕಂತಿಕರಿ ಈ ಒಂದು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕಳ್ಕೊಂಡು ನೀವ್ಯಾರು ನೀವೇನಂತ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತಾರೆ ಕಲೆಕ್ಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಮಾರ್ಕ್ ಜುಕರ್ಬರ್ಗ್ ಕಂಪ್ನಿ ಮೆಟಾ ಕಂಪ್ನಿ ಅಂತ ಹೇಳ್ತಾರೆ ಮೆಟಾ ಕಂಪ್ನಿಗೆ ಸಂಬಂಧಪಟ್ಟ 3 ಆ್ಯಪ್ ಇದಪ್ಪಿ ಅದ್ರಲ್ಲಿ ನಿಮಗೆ ಫ್ರೀ ಇದಾವೆ ಫ್ರೀ ಅಂತ ಬಂದಾಗ ನೀವು ಏನಾದರೂ ವಾಟ್ಸಪ್ಪಲ್ಲಿ ಸರ್ಚ್ ಮಾಡಿರಿ ಯಾವುದೊಂದು ಮೊಬೈಲ್ ಬಗ್ಗೆ ಕ್ಯಾಮ್ರಾ ಬಗ್ಗೆ ಏನೋ ಸರ್ಚ್ ಮಾಡಿರಿ ನೆಕ್ಸ್ಟ್ ಟೆಲಿಗ್ರಾಮ್ ಓಪನ್ ಮಾಡಿರಿ ಇಲ್ಲ ಫೇಸ್ಬುಕ್ ಓಪನ್ ಮಾಡಿರಿ ನೀವೇನು ಸರ್ಚ್ ಮಾಡಿ ಅದ್ರ ಪ್ರಕಾರ ಬಂದಿರ್ತಲ್ಲ ಅಡ್ವರ್ಟೈಸ್ಮೆಂಟ್ ಅರ್ಥ ಆಗ್ತಿಲ್ಲ ನಾ ಹೇಳೋದು ಅದೇ ಥರ ನೀವು ಕ್ರೋಮಲ್ಲಿ ಏನಾದರೂ ಒಂದು ಮಾಡಿರಿ ಇಲ್ಲ ಅಮೆಜಾನ್ದಲ್ಲಿ ಏನೋ ಒಂದು ಸರ್ಚ್ ಮಾಡಿರಿ ನೆಕ್ಸ್ಟ್ ಮಿನಿಟಲ್ಲಿ ನಿಮ್ಗೆ ಏನಪ್ಪ ಒಂದು ಇನ್ಸ್ಟಾಗ್ರಾಮಲ್ಲೂ ಇಲ್ಲ ಫೇಸ್ಬುಕ್ಕಲ್ಲಿ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬೀಳುತ್ತೆ ಅದೇನು ಗೊತ್ತಾಗುತ್ತೆ ಅವ್ರಿಗೆ ಅಂತ ಬಂದಾಗ ರೀ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಮೈಕ್ ಪರ್ಮಿಷನ್ ಆನ್ ಮಾಡಿಬಿಟ್ಟಿರ್ತೀರಿ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಕ್ಯಾಮ್ರಾ ಪರ್ಮಿಷನ್ ಆನ್ ಮಾಡಿರ್ತೀರಿ ಆಗ ಇವತ್ತು ಭಾಳ ಜನ ನಿಮ್ಮ ಒಂದು ಏನಪ್ಪ ಇನ್ಸ್ಟಾಗ್ರಾಮಲ್ಲಿ ಸೊ ಕ್ಯಾಮ್ರಾ ಪರ್ಮಿಷನ್ ಆಗ್ತಿಕ್ಕೆ ನಿಮ್ಮ ಮುಖದ ಹಾವಭಾವ ಲಕ್ಷಣ ತಿಳ್ಕೊಂಡು ಏನು ಮಾಡ್ತೀರಿ ಇನ್ಸ್ಟಾಗ್ರಾಮಲ್ಲಿ ನೀವು ಫೀ ಹಳಕ್ಕೆ ಹಚ್ಚಿದ್ದು ನಗ ಕಚ್ಚಿದ್ದು ಏನು ಮಾಡಕತ್ತೆ ಎಲ್ಲ ಅದ್ರ ಪ್ರಕಾರನೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಒಂದ್ಸತಿ ತಲೆ ತಗ್ಗಿಸಿ ಮೊಬೈಲ್ ನೋಡಿದಂತಿಕ್ಕೆ ತಲೆ ಎತ್ತಲಾರ್ದು ಮಾಡ್ತೈತೆ ಅದೇ ಇನ್ಸ್ಟಾಗ್ರಾಮ್ ಯಾರು ಅಷ್ಟು ಫ್ರೀ ಆಗಿ ಬಟ್ ಇನ್ಸ್ಟಾಗ್ರಾಮ್ಗೆ ಅಂತ ಬಂದರೆ ಅಲ್ಲೇನು ಮಾರ್ಕೆಟ್ ತಲುಪಿ ಆ ಕೆಳಗಡೆ ನೀವೇನೇನು ಇಷ್ಟಪಡ್ತೀರಿ ಏನಿಲ್ಲ ಅವೆಲ್ಲ ಡಾಟಾ ಅವ ಏನು ಮಾಡ್ತಾರೆ ತಲುಪಿ ಈ ಏನು ಕಂಪ್ನಿ ತಲುಪಿ ಈ ಕಂಪ್ನಿ ನಿಮ್ಗೆ ಫ್ರೀ ಫ್ರೀ ಅಂತ ಕೊಡ್ತಾ ತಲುಪಿ ಅವ್ರಿಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಏನು ಮಾಡ್ತಾನೆ ರೀ ಡಾಟಾ ಕಲೆಕ್ಟ್ ಮಾಡ್ತಾನೆ ನಿಮ್ಮ ನಂಬರ್ಸು ನಿಮ್ಮ ಕ್ರೆಡಿಟ್ ಕಾರ್ಡ್ ಇರಿಸ್ ಎಲ್ಲ ಮಾಡ್ತಾನೆ ಮಾಡಿದ್ಮೇಲೆ ಏನು ಮಾಡ್ತಾರೆ ನಾಳೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರಾಡಕ್ಟ್ ಕೊಡ್ತಾನೆ ಪ್ರಾಡಕ್ಟ್ ಕೊಟ್ಟಾಗ ಅದನ್ನು ನಿಮ್ಗೆ ಇಷ್ಟ ಆಯ್ತು ಅಂತಿಕೊರಿ ಹೆಂಗೆ ಇಷ್ಟ ಅಂತಿಕ್ರೆ ನಿಮ್ಗೆ ಏನೇನು ಬೇಕು ಎಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ರೆ ಗೊತ್ತಿರ್ತಂತ ಅನ್ಕೋತೇನೆ ಸೊ ನಂದೇ ತೊಗೊಂಡ್ರೆ ಒಂದಿನ ನಾನು ಕ್ಲಾಸ್ ಮಾಡ್ತೇನೆ ಕಾಲೇಜ್ ಸ್ವಲ್ಪ ಪೇನ್ ಬರ್ತಾ ಇರುತ್ತೆ ಅದೇ ಇನ್ಸ್ಟಾಗ್ರಾಮ್ ಹೆಂಗೆ ನೋಡಿದ್ರೆ ಗೊತ್ತಿಲ್ಲರಿ ನಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಅಲ್ಲಿ ಸೋಪ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆ ಒಂದೇ ಸ್ವಲ್ಪ ನನಗೆ ಇಲ್ಲಿ ಸ್ವಲ್ಪ ಹೆಡ್ಡೇಕ್ ಆಗಿತ್ತು ಹೆಡ್ಡೇಕ್ ಆದಾಗ ಅದ್ರ ಬಗ್ಗೆ ತಲೆ ನೋವು ಕೊಟ್ಟಿದ್ದೆ ಸ್ವಲ್ಪ ನನಗೆ ಏರ್ ಫುಲ್ ಆಗ್ತಿದೆ ಅದ್ರ ಬಗ್ಗೆ ಕೂಡ ಅಡ್ವರ್ಟೈಸ್ಮೆಂಟ್ ಬರೋಕ್ಕಿದೆ ಅದೇ ತರನಾಗಿ ಸ್ವಲ್ಪ ನಮಗೆ ಸ್ವಲ್ಪ ಬಾಡಿ ಹೊಟ್ಟೆ ಬಂದಿದೆ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಹಾಗೆ ಇವೆಲ್ಲ ಅಡ್ವರ್ಟೈಸ್ಮೆಂಟ್ ಇರುತ್ತಪ್ಪಿ ಇದರಲ್ಲಿ ನೀವು ಪೇಮೆಂಟ್ ಮಾಡೋ ಟೈಮಲ್ಲಿ ನಿಮ್ಮ ಕಾರ್ಡ್ ಡೀಟೇಲ್ಸ್ ಒಂದು ಟೈಮ್ ಕೊಟ್ಟರೆ ಅದ್ರ ಟೈಮಿಗೆ ಬರುತ್ತೆ ಒಂದು ಟೈಮು ಬೇರೆ ತಿಂದಿಗೂ ಬಂದಿರ್ತಾವೆ ಅದ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡೋಕ್ಕೋಬೇಡ್ರಿ ಒನ್ ಟೈಮ್ ಮಾಡ್ದಂತಿಕ್ಕರಲ್ಲಿ ಸೇವ್ ಆಗಿಬಿಡ್ತೈತೆ ಸೊ ಪದೇ ಪದೇ ನೀವು ಮಾಡಲದ ಆಟೋಮೆಟಿಕ್ ಕೊಡ್ತಾ ಇರ್ತಾನೆ ಅದ್ರಿಗೋಸ್ಕರ ಇನ್ನೊಂದು ಕೆಲವು ಜನ ಟಾರ್ಗೆಟ್ ಮಾಡಿ ಹ್ಯಾಕ್ ಮಾಡ್ತಾರಪ್ಪಿ ಅದ್ರಿಗೋಸ್ಕರ ಸಿಂಪಲ್ ಆಗಿ ಮಾಡಿರಿ ಇನ್ನೊಂದು ನಿಮ್ಮೊಂದು ಅಕೌಂಟಲ್ಲಿ ಹೋಗೋವಾಗ 1 ರೂಪಾಯಿ ಕಟ್ ಆಗ್ತಿರುತ್ತೆ 2 ರೂಪೀಸು 10 ರೂಪೀಸ್ ಕಟ್ ಆಗ್ತಿರ್ತೆ ಅದು ಭಾಳ ಜನ ಗೊತ್ತಾಗಲ್ಲ ಸೊ 140 ಕೋಟಿ ಜನದಲ್ಲಿ ಒಬ್ಬೊಬ್ಬರದ್ದು 1 ರೂಪಾಯಿ ತಗೊಂಡ್ರೆ 140 ಕೋಟಿ 2 ರೂಪೀಸ್ ತಗೊಂಡ್ರೆ 288 ಕೋಟಿ ಅದೇ 10 ರೂಪೀಸ್ ತಗೊಂಡ್ರಪ್ಪ ಅಂದರೆ 1400 ಕೋಟಿ ಎಷ್ಟು ಅಮೌಂಟ್ ಇದಕ್ಕೆ ಅದ್ರಿಗೋಸ್ಕರ ಒಂದು ಅಬ್ಸರ್ವ್ ಮಾಡಿರಿ ಇದೊಂದು ದೊಡ್ಡ ಸ್ಕ್ಯಾಮು ಆ ಸ್ಕ್ಯಾಮಲ್ಲಿ ಯಾರು ಬಳಕೋಬಿಡ್ರಿ ಅದ್ರಿಗೋಸ್ಕರ ನನ್ನ ಪ್ರಕಾರ ಎ ಟಿ ಎಮ್ ಕಾರ್ಡ್ ಡೀಟೇಲ್ಸ್ ಎಲ್ಲಿ ಬೇಕಲ್ಲಿ ಕೊಡಕೊಡ್ರಿ ಒಂದು 200-300 ಸಾವಿರ 2 ಸಾವಿರಗೋಸ್ಕರ ನಿಮ್ಮ ಜೀವನ ಯಾಕೆ ಹಾಳು ಮಾಡ್ಕೋತೀರಿ ನೀವು ಕಷ್ಟಪಟ್ಟು ದುಡ್ಡನ್ನ ಯಾಕೆ ಹಾಳು ಮಾಡ್ಕೊತೀರಿ ಅದ್ರಿಗೋಸ್ಕರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಯಾರು ಫಿಕ್ಸೆಡ್ ಕೊಡಲ್ಲ ಕೊಡ್ತಾರಂದ್ರೆ ಏನೋ ಒಂದು ಉದ್ದೇಶ ಇರುತ್ತೆ ಸುಮ್ ಸುಮ್ಮನೆ ಕೊಡಲ್ಲ ಅದ್ರಿಗೋಸ್ಕರ ಕಷ್ಟ ಅದ್ರ ಪರವಾಗಿಲ್ಲ ನನ್ನ ಪ್ರಕಾರ ಏನಪ್ಪ ಸ್ವಲ್ಪ ಮಾಡಿ ಯಾಕಂದ್ರೆ ಇವತ್ತು ಅಂಬಾನಿ ಅಂತ ಬಂದಾಗ ಎಲ್ಲರೂ ಅಂಬಾನಿ ಬಗ್ಗೆ ರೆಸ್ಪೆಕ್ಟ್ ಇದೆಪ್ಪಿ ಏನು ಮಾಡೇನ್ರಿ ಜಿಯೋ ಫ್ರೀ ಕೊಟ್ಟಣ ಅಂಬಾನಿ ಸ್ಟಾರ್ಟಿಂಗ್ ಟೈಮಲ್ಲಿ ಜಿಯೋ ಫ್ರೀ ಕೊಡೋ ಟೈಮಲ್ಲಿ ಏನು ಮಾಡಿದೆ ಅಂತಿಕೊರಿ ನಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಚೈನಾದವ್ರು ಮಾರಕ್ಕೋಗಿದ್ದೆ
ಓಕೆನಾ. ಅದರಲ್ಲೂ ಒಂದು ಹ್ಯಾಕಿಂಗ್ ಗ್ರೂಪ್ ಇದೆ, ಅವರು ವಾರ್ ಮಾಡಿದ್ರು ಯಾರಿಗೆ ಅಂಬಾನಿಗೆ, ಅದ್ರಗೋಸ್ಕರ ಹೇಳ್ತಾನಪ್ಪಿ ಯಾವ ದೊಡ್ಡ ದೊಡ್ಡ ಕಂಪ್ನಿ ಬರ್ತಲ್ಪಿ ಅವ್ರು ಮಾಡೋದೆಲ್ಲ ಕೆಲಸ ಪರ ದುಡ್ಡಿನಗೋಸ್ಕರ ಏನನ್ನು ಮಾಡ್ತೈತೆ ಅದ್ರಗೋಸ್ಕರ ಓಪನ್ ಆಗಿ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಸ್ವಲ್ಪ ಸೆಕ್ಯೂರ್ ಆಗಿ ಮಾಡಿರಿ, ಎಲ್ಲ ಕಡೆ ಫೋನ್ಪೇ ಗೂಗಲ್ ಪೇ ಮಾಡಿರಿ, ಓಕೆನಾ. ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡೋಕ್ಕೋಬಿಡ್ರಿ, ಓಕೆನಾ. ಯಾಕಂದರೆ ನಾವು ಕಂಪ್ಯೂಟರ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ, ನನಗೆ ಆದಂಥ ಕೆಲವು ಅನುಭವಗಳು ಮತ್ತು ನಂದು ಡಿಗ್ರಿ ಅಂತ ಬಂದು ಇದರಲ್ಲೇ ಆಗಿದೆ. ಅದ್ರಗೋಸ್ಕರ ಇವತ್ತು ಭಾಳಷ್ಟು ಆಗ್ತಾ ಇದ್ದಾವೆ ರೀ ಸ್ಕ್ಯಾಮು, ಅದರೆಲ್ಲ ಪರ ಈ ಥರನೇ ಆಗ್ತಾಯಿದೆ. ಅದ್ರಗೋಸ್ಕರ ಇವೆಲ್ಲ ಸ್ಕ್ಯಾಮ್ ಇದಾವೆ ರೀ, ಸ್ವಲ್ಪ ನೋಡಿಕೊಂಡು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ರಿ. ಒಂದು ಆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಟೈಮಲ್ಲಿ ಕೂಡ ಅಷ್ಟೇ, ನಿಮ್ಮೊಂದು ಮೊಬೈಲ್ಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮೊಂದು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಬಂದಾಗ ಇನ್ಸ್ಟಾಗ್ರಾಮ್ ಕ್ಯಾಮ್ರಾ ಬೇಕಾ, ಮೈಕ್ರೋಫೋನ್ ಪರ್ಮಿಷನ್ ಬೇಕಾ, ಜಿಮೇಲ್ಗೆ ಕ್ಯಾಮ್ರಾ ಪರ್ಮಿಷನ್ ಆಗಿರುತ್ತೆ, ಜಿಮೇಲ್ಗೆ ಮೈಕ್ರೋಫೋನ್ ಪರ್ಮಿಷನ್ ಆಗಿರುತ್ತೆ. ಹಾಗಾಗಿ ಯಾವ ಆ್ಯಪ್ಗೆ ಏನೇನು ಪರ್ಮಿಷನ್ ಕೊಡಬೇಕು ಸ್ವಲ್ಪ ನೋಡ್ಕೊಂಡು ಪರ್ಮಿಷನ್ ಕೊಡಿ. ಯಾಕಂದ್ರೆ ಹೆಂಗೆ ಕೊಡ್ಬೇಕಂತ ಬಂದಾಗ ನಿಮ್ಮೊಂದು ಮೊಬೈಲಲ್ಲಿ ಒಂದು ಆ್ಯಪ್ ಮೇಲೆ ಗಟ್ಟಿಯಾಗಿ ಒತ್ತಿಡ್ರಿ, ಆ್ಯಪ್ ಇನ್ ಫೋನ್ ಬರ್ತೈತೆ, ಅಲ್ಲಿ ಪರ್ಮಿಷನ್ ಇರುತ್ತೆ. ಆ ಪರ್ಮಿಷನು ಯಾವುದಾದಕ್ಕೆ ಏನೇನು ಕೊಡಬೇಕು ನೋಡ್ಕೊಂಡು ಕೊಡ್ರಿ, ಓಕೆನಾ. ಅದು ಕೊಡಲಾರ್ದೇನಪ್ಪ ಎಲ್ಲ ಪರ್ಮಿಷನ್ ಆನ್ ಮಾಡಿರ್ತೀರಿ. ನಿಮ್ಮೊಂದು ಜಿಮೇಲ್ಗೆ ನಿಮ್ಗೆ ಕಂಪ್ನಿ ಮೆಸೇಜ್ ಭಾಳ ಬಂದಿರ್ತವೆ, ನಿಮ್ಮ ಪರ್ಸನಲ್ ಮಾಡೋಕ್ಕಿಂತ ಎಲ್ಲ ಕಂಪ್ನಿ ಮೆಸೇಜ್ ಬಂತ, ಅವ್ರೇನು ಸುಮ್ಮ ಸುಮ್ಮನೆ ಕೊಟ್ಟಿಲ್ಲ ನಿಮಗೆಲ್ಲ, ಅವೆಲ್ಲ ಸ್ಕ್ಯಾಮ್ ಇದಾವೆ. ಸ್ಕ್ಯಾಮ್ ಇರೋಗೋಸ್ಕರ ಸ್ವಲ್ಪ ಹೇಳ್ತಾ ಇದ್ದೀನಿ. ಸ್ವಲ್ಪ ಏನಪ್ಪ ಎಲ್ಲಿ ಬೇಕಲ್ಲಿ ಕಣ್ಣು ಕಂಡಲ್ಲಿ ಇಮೇಲ್ ಕೊಡೋಕೆ ಕೊಡ್ರಿ. ಒಂದು ಮತ್ತೇನಂದ್ರೆ ಹೇಳ್ಬೇಕಾದ್ರೆ ಆ ಒಂದು ಆ್ಯಪ್ಗಳಿಗೆ ಕರೆಕ್ಟಾಗಿ ಏನು ಪರ್ಮಿಷನ್ ಬೇಕೋ ಆ ಪರ್ಮಿಷನ್ ಅಷ್ಟೇ ಕೊಡ್ರಿ, ಹುಚ್ಚುಚ್ಚ ಎಲ್ಲವೂ ಕೊಡೋಕೆ ಕೊಡ್ರಿ. ಯಾಕಂದ್ರೆ ಸ್ವಲ್ಪ ನಾ ಯಾಕಂದರೆ ಸ್ವಲ್ಪ ನಿಮ್ಗೆ ಹೇಳ್ತಾ ಕೆಲವು ಜನಕ್ಕೆ ಮನಸ್ಸು ನೋವುತ್ತೆ, ಇವ್ರೇನಪ್ಪ ಸಬ್ಜೆಕ್ಟ್ ಬಿಟ್ಟು ಉಳ್ಕಿದ್ದಲ್ಲಿ ಹೇಳ್ತಾರೆ ಅಂತ ಅನ್ಕಂತೀರಿ. ಬಟ್ ಒಂದು ಕರೆ ಇವೆಲ್ಲ ಇನ್ಪುಟ್ ಔಟ್ಪುಟ್ ಡಿವೈಸ್ ಇದಪ್ಪಿ, ಇವ್ರನ್ನ ಕಾಂಪಿಟೇಟಿವ್ ಫೀಲ್ಡಿಗೆ ಹಿಂಗೆ ಹೋದ್ರಿ, ಬಟ್ ಪರ್ಸನಲ್ ಲೈಫ್ ಹಿಂಗೆ ಅಪ್ಲೈ ಮಾಡ್ಕೊಡ್ರಿ, ಅವಾಗ ಮಾತ್ರ ಉದ್ದಾರ ಆಗ್ತಾರೆ. ಇಲ್ಲಾಂತ ಕರೆ ಸ್ವಲ್ಪ ಏನಪ್ಪರ ನಾಶ ಏನಾಗಲ್ಲಪ್ಪಿ, ನಿಮ್ಮ ಡಾಟಾ ಇನ್ನೊಬ್ರು ಕದ್ತಾ ಇರ್ತಾರೆ ಅಷ್ಟೇ. ಸೊ ಅದ್ರಗೋಸ್ಕರ ನಾನು ಕದಲ್ರಿ, ನಾ ಭಾಳ ಜಾಣ ಅಂತಿರ್ತಿ. ಬಟ್ ಇಂಡಿಯಾದಲ್ಲಿ 140 ಕೋಟಿ ಜನದಲ್ಲಿ 140 ಕೋಟಿ ಜನದಲ್ಲಿ 1 ಕೋಟಿ ಜನ ಸ್ವಲ್ಪ ಜನ ಏನಪ್ಪರ ಸ್ವಲ್ಪ ಅಮಾಯಕ ಇರ್ತಾರೆ, ಆ ಒಂದು ಅಮಾಯಕರಿಗೆ ಅವ್ರಿಗೆ ಬಲಿಪಶು ಮಾಡ್ಕೊತಾರೆ. ಅದಕ್ಕೋಸ್ಕರ ಬಲಿಪಶು ಹಾಕ್ಕೊಡ್ರಿ. ಆ 1 ಕೋಟಿ ಜನದಲ್ಲಿ ಒಬ್ಬೊಬ್ಬರು 100 ರೂಪಾಯಿ ಆದರೂ 1 ಕೋಟಿ ರೂಪಾಯಿ ಆಯ್ತು, ಅದೇ 10 ರೂಪಾಯಿ ಆದರೆ 10 ಕೋಟಿ ಆಯ್ತು. ಹಾಗೆ ಇವತ್ತು ರಮ್ಯ ಸರ್ಕಲ್ಲು, ಡ್ರೀಮ್ ಇಲೆವೆನ್ನು, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋ ದೊಡ್ಡ ಏನಪ್ಪರ ಸೆಲೆಬ್ರಿಟಿ ಇದ್ದಾರಪ್ಪಿ. ಮತ್ತು ಲಾಸ್ಟ್ಗೆ ಅಂತ ಈ ಗೇಮ್ ಭಾಳ ಅಪಾಯಕರವಾಗಿದೆ ಅಂತ ಹೇಳ್ತಾರೆ, ಅವೆಲ್ಲ ನಿಮ್ಗೆ ಅವಶ್ಯಕತೆ ಇದೆಯಾ? ಸೊ ಅವ್ರು ಅಷ್ಟು ದೊಡ್ಡ ದೊಡ್ಡ ಆ್ಯಡ್ ಮಾಡ್ತಾರಪ್ಪಿ, ಅವ್ರಿಗೆ ಸಣ್ಣ ಅಮೌಂಟ್ ಕೊಡಲ್ಲ, 100 ಕೋಟಿ ಕೊಡ್ತಾರೆ. ಎದಕ್ಕೆ ಕೊಡ್ತಪ್ಪರ ಈ ಥರ? ಕೇವಲ ಇವತ್ತು ಲೂಡೋ ಗೇಮ್ ಅಂತ ಬಂದಾಗ ಒಂದು ಅಡ್ವರ್ಟ೿ಸ್ಮೆಂಟ್ ಡಿಸ್ಪ್ಲೇ ಮಾಡ್ತಪ್ಪಿ. ಸೊ ಲೂಡೋ ಗೇಮ್ಗೆ ಏನಪ್ಪರ 10 ಟೈಮ್ ಅಡ್ವರ್ಟೈಸ್ಮೆಂಟ್ ಅಂತ ಈಗ 10 ರೂಪೀಸ್ ಬರ್ತಾರೆ. 140 ಕೋಟಿ 10 ಕೋಟಿ ಜನ ಇಂಟು 10 ರೂಪಾಯಿ 10 ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಏನು ರೀ 100 ಕೋಟಿ ಒಂದು ದಿನಕ್ಕೆ. ಸೊ ಅದ್ರಗೋಸ್ಕರ ಇವೆಲ್ಲ ಸ್ಕ್ಯಾಮ್ ಇದಾವೆ ರೀ, ಅವ್ನು ನೋಡ್ಕೊಂಡು ಆಟ ಆಡ್ರಪ್ಪಿ. ಸುಮ್ಮನೆ ಏನಪ್ಪರ ನೀವು ಸ್ವಲ್ಪ ಏನಪ್ಪರ ನಿಮ್ಮ ಮೊಬೈಲಲ್ಲಿ ಫ್ರೀ ಸಿಕ್ಕುವಂಥವೆಲ್ಲ ಮಾಡೋಕೊಡ. ಯಾಕಂದರೆ ಇದು ಆ್ಯಂಡ್ರಾಯ್ಡ್ ಫೋನ್ದಲ್ಲಿ ಆಗ್ತಾವೆ ರೀ, ಆ್ಯಪಲ್ ಫೋನಲ್ಲಿ ಆಗೋಲ್ಲ. ಓಕೆನಾ, ಎಲ್ಲರೂ ಏನಪ್ಪರ ಇವತ್ತು ಇವೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೈಕ್ರೋಫೋನ್ ಅಂತ ಬರ್ತಪ್ಪಿ. ಮೈಕ್ರೋಫೋನ್ ಅಂತ ಬಂದಾಗ ಧ್ವನಿಯನ್ನು ಏನಪ್ಪರ ಧ್ವನಿಯನ್ನು ಏನು ಮಾಡ್ತಾರೆ ಸ್ವೀಕಾರ ಮಾಡ್ತೈತೆ, ಸೌಂಡ್ನ ರೆಕಾರ್ಡ್ ಮಾಡ್ತೈತೆ, ಓಕೆನಾ, ವಾಯ್ಸ್ನ ರೆಕಾರ್ಡ್ ಮಾಡ್ತೈತೆ. ಆಗ ಶಬ್ದವನ್ನು ರೆಕಾರ್ಡ್ ಅಥವಾ ಶೇಖರಣೆ ಮಾಡಲು ಬಳಸುವ ಸಾಧನವೇ ಯಾವುದ್ರಿ? ಮೈಕ್ರೋಫೋನ್. ಹೌದಾ? ಸೊ ಹಾಗಾದ್ರೆ ಮೈಕ್ರೋಫೋನ್ ಅಂತ ಬಂದಾಗ ಇವತ್ತು ಭಾಳಷ್ಟು ಜನ ಏನಪ್ಪರ ಕೆಲವು ಬ್ಲೂಟೂತ್ ಅಂತ ಬರ್ತಾವೆ ರೀ, ಮೈಕ್ ಇರ್ತಾರೆ, ಆ ಮೈಕಿಂಗ್ ಕಿವಿಯಲ್ಲಿ ಹಾಕ್ಕೊಂತಾರೆ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ತಾ ಇರ್ತಾರೆ, ಹಂಗೆ ಮಾಡಿದ್ರಿಂದ ಏನಪ್ಪರ ಕಿವಿಯಲ್ಲಿರುವಂಥ ಟೊಮೆಟೊಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ನಾಳೆ ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಕಿವಿಯಲ್ಲಿ ಹಾಕ್ಕೊಳ್ಳೋ ಟೈಮಲ್ಲಿ ಹುಷಾರಾಗ ಏನಪ್ಪರ ಏನಪ್ಪರ ಅಕ್ಕಂಗೆ ಹೋಗ್ಬೇಡ್ರಿ, ಯಾಕೆ ಹೇಳ್ದಂತಿಕೊರಿ ಸ್ವಲ್ಪ ಹಿಂಗಿಂಗ್ ಮಾಡಂತಿಕರಿ ಕಿವಿ ಹೋಗೋ ಸಂದರ್ಭ ಇರ್ತಪ್ಪಿ. ಭಾಳ ಜನ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದವ್ರು ಇಂಥವೆಲ್ಲ ಮಾಡ್ತಿರ್ತಾರೆ, ಅದ್ರಗೋಸ್ಕರ ಮಾಡೋಕೋಬೇಡ್ರಿ. ಸ್ವಲ್ಪ ಏನಪ್ಪ ಸ್ವಲ್ಪ ಹಿಂಗೆ ಹೆಚ್ಚು ಕಡಿಮೆ ಅಂತಿಕ್ರೆ ಆಪ್ರೇಷನ್. ಅದ್ರಗೋಸ್ಕರ ಮೊನ್ನೆ ಏನಪ್ಪರ ಭಾಳ ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರೆ, ಅದಕ್ಕೋಸ್ಕರ ಅಂಥವೆಲ್ಲ ಮಾಡೋಕೊಡ್ರಿ, ನಿಯತ್ತಾಗಿ ಬರ್ರಿ, ಕರೆಕ್ಟಾಗಿ ಬರ್ರಿ, ಓಕೆನಾ. ಸೊ ಹಾಗಾದ್ರೆ ಮೈಕ್ರೋಫೋನ್ ಏನು ಮಾಡ್ತಂತಿಕ್ಕರಿ ಧ್ವನಿಯನ್ನು ಏನು ಮಾಡ್ತಾರೆ ಶೇಖರಣೆ ಮಾಡುವಂತಹ ಸಾಧನ ಆಗಿದೆ. ನೆಕ್ಸ್ಟ್ ಬಾರ್ ಕೋಡ್ ರೀಡರ್. ಬಾರ್ ಕೋಡ್ ರೀಡರ್ ಬಂದಾಗ ಇದೇನು ಮಾಡ್ತಪ್ಪಿ, ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಲು ಬಳಸುವ ಸಾಧನ ಆಗಿದೆ, ಓಕೆನಾ. ಎಕ್ಸಾಂಪಲ್ ಕ್ವಶನ್ ಏನು ಕೇಳಿದೆ ಗೊತ್ತೇನಪ್ಪಿ, ಬಾರ್ ಕೋಡ್ ಕುರಿತು ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರು. ಬಾರ್ ಕೋಡ್ನಲ್ಲಿ ಬಾರ್ ಹೇಳಿಕೆ 1, ಇದು ಏನಪ್ಪರ ಕಪ್ಪು ಬಣ್ಣದ ಏನಪ್ಪರ ಚುಕ್ಕಿಗಳನ್ನು ಹೊಂದಿದೆ, ಕರೆಕ್ಟಾಗಿದೆ. ನೆಕ್ಸ್ಟ್ ಇದು ಚೌಕ, ಅದಕ್ಕೇನೋ ಚೌಕ ಅಂದರೆ ಸ್ಕ್ವಯರ್ಗಳನ್ನು ಹೊಂದಿದೆ, ಕರೆಕ್ಟಾಗಿದೆ. ಇದು ಏನಪ್ಪರ ಒಂದು ಹೇಳಿಕೆ ತಪ್ಪಾಗಿ ಕೊಟ್ಟಿದೆ, ಇದರಲ್ಲಿ ಕೇವಲ ವೈಟ್ ಬಿಳಿ ಬಣ್ಣದ ಗೆರೆಗಳನ್ನು ಮಾತ್ರ ಹೊಂದಿದೆ ಅಂತ ಕೊಟ್ಟಿದ್ದ. ಅವಾಗ ಆನ್ಸರ್ ಏನು ರೀ, ಯಾವ ತಪ್ಪಾಗಿದೆ ರೀ, ಬಿಳಿ ಬಣ್ಣದ ಗೆರೆಗಳನ್ನು ಏನಪ್ಪರ ಮಾತಿದ್ವು ಅಂತ, ಅದು ತಪ್ಪು. ಸ್ವಲ್ಪ ಸ್ವಲ್ಪ ಇದಾವೆ ರೀ, ಬಟ್ ಬಿಳಿ ಲೈನ್ಸ್ ಇಲ್ಲ. ಅದ್ರಗೋಸ್ಕರ ಇದು ಜನ್ರಲ್ಲಾಗಿ ಕೇಳಿದೆ, ಬಾರ್ ಕೋಡ್ ನೋಡಿದ ತಕ್ಷಣ ಏನು ಅಂತ ಅದ್ರ ಬಗ್ಗೆ ಕ್ವಶನ್ ಕೇಳಿದೆ. ಅದಾದಮೇಲೆ ನೆಕ್ಸ್ಟು ಹೆಸರು ಹೇಳಿಕೊಡ್ತದೆ ಬಾರ್ ಕೋಡ್ ರೀಡ್, ಅದ್ರ ಬಗ್ಗೆ ಕೇಳಲ್ಲ. ಕೇಳಿದ್ರೆ ಏನು ಕೇಳ್ತಾ ಗೊತ್ತಪ್ಪಿ, ಹೆಚ್ಚಾಗಿ ಬಳಸುವ ಬಾರ್ ಕೋಡ್ ಯಾವುದು?
ಯಾವುದಪ್ಪ ಅಂದರೆ ಕ್ಯೂ ಆರ್ ಕೋಡ್. ಹೆಚ್ಚಾಗಿ ಬಳಸುವ ಬಾರ್ ಕೋಡ್ ಯಾವುದು ರೀ? ಕ್ಯೂ ಆರ್ ಕೋಡ್. ಕ್ಯೂ ಆರ್ ಕೋಡ್ ಅಂತ ಬಂದಾಗ ಇದೇನು ಮಾಡ್ತಾರೆ? ಸೊ ಬಾರ್ ಕೋಡ್ಗಳಲ್ಲಿ ಇವತ್ತು ಹೊಸದಾಗಿ ಬಂದೈತೆ ರೀ ಕ್ಯೂ ಆರ್ ಕೋಡ್ ಅಂತ. ಕ್ಯೂ ಆರ್ ಕೋಡ್ ಅಂದ್ರೆ ಫೋನ್ ಪೇ, ಗೂಗಲ್ ಪೇ ಮಾಡ್ತಲ್ಪಿ, ಚೌಕ ಇರ್ತಲ್ಪಿ, ಇದು ಕ್ಯೂ ಆರ್ ಕೋಡ್. ಅದೇ ಬಾರ್ ಕೋಡ್ ಅಂದಾಗ ಈ ಥರ ಲೈನ್ ಲೈನ್ ಇರುತ್ತೆ, ಇದು ಬಾರ್ ಕೋಡ್. ಓಕೆನಾ? ನೆಕ್ಸ್ಟ್ ಕೇಳ್ಬೋದಪ್ಪ, ಒಂದು ಯಾವುದೇ ಎಕ್ಸಾಂಪಲ್ ಕೇಳ್ದೆ ಅನ್ಕೊಂತೀನಿ, ಈ ಬಾರ್ ಕೋಡ್ದಲ್ಲಿ ಒಂದು ಲೈನ್ ದಪ್ಪ ಇರುತ್ತೆ, ಒಂದು ಲೈನ್ ಸಣ್ಣ ಇರುತ್ತೆ, ಬಾರ್ ಕೋಡ್ನಲ್ಲಿ ಬಾರ್ ಕೋಡ್ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದೆ. ಅದರಲ್ಲಿ ಏನಪ್ಪ ಆನ್ಸರ್ ಕೊಟ್ಟಿದ್ದ? ಬಾರ್ ಕೋಡ್ನಲ್ಲಿ ಕೆಲವು ಲೈನ್ಗಳು ತೆಳುವಾಗಿವೆ, ಕೆಲವು ಲೈನ್ ದಪ್ಪವಾಗಿದೆ. ಓಕೆನಾ? ಇದು ಕ್ವಶನ್ ಆಗಿತ್ತು. ಓಕೆನಾ? ಸೊ ಇಲ್ಲೇ ತೋರಿಸ್ಬಿಡ್ತು ನೋಡ್ರಿ ನಿಮಗೆ. ಇವು ಬಾರ್ ಕೋಡ್, ಇದ್ರ ಬಗ್ಗೆ ಒಂದು ಲೈನ್ ಚಿಕ್ಕದಿದೆ, ಒಂದು ಲೈನ್ ದೊಡ್ಡದಿದೆ. ಓಕೆನಾ? ಸೊ ಇದೇನು ರೀ ಬಾರ್ ಕೋಡ್. ಸೊ ಇದೇನು ರೀ ಕ್ಯೂ ಆರ್ ಕೋಡ್, ಇದು ಬಾರ್ ಕೋಡ್. ಇದರಲ್ಲಿ ಭಾಳಷ್ಟು ಟೈಪ್ಸ್ ಇರ್ತಪ್ಪಿ, 16 ಬಿಟ್ಟು 32 ಬಿಟ್ಟು ಅಂತ ಬರ್ತಾವ, ಅವು ಟೆಕ್ನಿಕಲ್ ಹೈ ಲೆವೆಲ್ ಇರ್ತಾವ. ಅದ್ರಗೋಸ್ಕರ ಜಸ್ಟ್ ಏನಪ್ಪ ಹೆಚ್ಚಾಗಿ ಬಳಸಿದೇನು ರೀ ಕ್ಯೂ ಆರ್ ಕೋಡ್. ಸೊ ಇದೇನು ರೀ ಬಾರ್ ಕೋಡ್. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಕ್ಯೂ ಆರ್ ಕೋಡ್ ಲಾಂಗ್ ಫಾರ್ಮ್ ಏನಂತ ಕೇಳ್ಬೋದಲ್ರಿ? ಕ್ಯೂ ಆರ್ ಕೋಡ್ ಲಾಂಗ್ ಫಾರ್ಮ್ ಏನು ರೀ? ಕ್ವಿಕ್ ರೆಸ್ಪಾನ್ಸ್ ಕೋಡ್. ಕ್ಯೂ ಆರ್ ಕೋಡ್ ಅಂದಾಗ ಏನು ಮಾಡ್ದಂತ ಕರಿ, ನಿಮ್ಮ ಹತ್ರ ಒಂದು ರೇಷನ್, ಇದು 10th ಮಾರ್ಕ್ಸ್ ಕಾರ್ಡು, ಮತ್ತು ಏನಪ್ಪ ಎಕ್ಸಾಮ್ ಗೌರ್ಮೆಂಟ್ ಎಕ್ಸಾಮ್ ಬರಟ, ಅಲ್ಲೊಂದು ಬಾರ್ ಕೋಡ್ ಇರ್ತೈತೆ, ಇಲ್ಲ ಕ್ಯೂ ಆರ್ ಕೋಡ್ ಇರ್ತೈತೆ. ಅದೇನು ಮಾಡ್ತಂತೀವಿ ಕರಿ, ಇವತ್ತು ನಿಮ್ಮ ಹತ್ರ ಇನ್ಕಮ್ ಕ್ಯಾಸ್ಟ್ ಇದೆ ಅಂತ ಕೊಡಿ. ಇನ್ಕಮ್ ಕ್ಯಾಸ್ಟ್ ಇದ್ದಾಗ ಆ ಇನ್ಕಮ್ ಕ್ಯಾಸ್ಟಲ್ಲಿ ಆರ್ ಡಿ ನಂಬರ್ ಅಷ್ಟೇ ಅದು ಸ್ಕ್ಯಾನ್ ಮಾಡಿದ ತೋರಿಸ್ತದೆ, ಉಳಿಕಿದೆ ಏನು ತೋರಿಸಲ್ಲ. ಅದು ಯಾವುದಕ್ಕೆ ಬಾರ್ ಕೋಡ್ ಬಳಸಂತೀವಿ ಕೊಡ್ರಿ ಹೇಳ್ಬೇಕಂದ್ರೆ, ಸಿಂಪಲಾಗಿ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟು ಒರಿಜಿನಲ್ ಆ ಫೇಕ್ ಅಂತ ಕಂಡುಕೊಳ್ಬೇಕಂದ್ರೆ, ಅದೇನು ಮಾಡ್ತೀವಿ, ಹಿಂಗೆ ಜಸ್ಟ್ ಹಿಂಗೆ ಸ್ಕ್ಯಾನ್ ಮಾಡಿದ ತಕ್ಷಣ ಅಲ್ಲಿರುವಂಥ ನಂಬರ್ ಆ ನಂಬರ್ ತೋರಿಸ್ತದೆ, ಎರಡು ಮ್ಯಾಚ್ ಆದರೆ ಒರಿಜಿನಲ್, ಮ್ಯಾಚ್ ಆಗಿಲ್ಲ ಡುಪ್ಲಿಕೇಟ್. ಬಟ್ ಇವತ್ತು ಪ್ಲೇ ಸ್ಟೋರ್ದಲ್ಲಿ ಬಾರ್ ಕೋಡ್ ಜನ್ರೇಟರ್ ಆ್ಯಪ್ ಅಂತ ಬರ್ತದೆ ಭಾಳಷ್ಟು ಜನ. ಸೊ ಅದಕ್ಕೋಸ್ಕರ ನೀವು ಕೂಡ ಏನಪ್ಪ ಬಾರ್ ಕೋಡ್ ಜನ್ರೇಟರ್, ನಿಮ್ಮೊಂದು ಫೋಟೋಗೆ ಬಾರ್ ಕೋಡ್ ಮಾಡ್ಬೋದು, ನಿಮ್ಮ ಮೊಬೈಲ್ ನಂಬರ್ಗೂ ಬಾರ್ ಕೋಡ್ ಮಾಡ್ಬೋದು, ನಿಮ್ಮೊಂದು ಯೂಟ್ಯೂಬ್ಗೂ ಬಾರ್ ಕೋಡ್ ಮಾಡ್ಬೋದು. ಸೊ ಹಾಗಾಗಿ ಬಾರ್ ಕೋಡ್ ಅಂತ ಬಂದಾಗ ನೀವು ಕ್ರಿಯೇಟ್ ಮಾಡ್ಬೋದು. ಅದಕ್ಕೋಸ್ಕರ ಬಾರ್ ಕೋಡ್ ಅಂದರೆ ಏನು ರೀ, ಜಸ್ಟ್ ಒಂದು ನಂಬರು ಸ್ಕ್ಯಾನ್ ಮಾಡಿದಾಗ ಅದೇ ನಂಬರ್ ಬಂದರೆ ಒರಿಜಿನಲ್, ಬಂದಿಲ್ಲ ಅಂದರೆ ಫೇಕ್. ಓಕೆನಾ? ನಿಮ್ಮ 10th ನಿಮ್ಮೊಂದು ರಿಜಿಸ್ಟರ್ ನಂಬರು ಸ್ಕ್ಯಾನ್ ಮಾಡಿದಾಗ ಅದೇ ನಂಬರ್ ಬರುತ್ತೆ, ಅದೇ ಬಾರ್ ಕೋಡ್. ಬಾರ್ ಕೋಡ್ ಅಂದಾಗ ಈ ಥರ ಲೈನ್ ಇದ್ದಾವೆ ರೀ, ಕ್ಯೂ ಆರ್ ಕೋಡ್ ಅಂದಾಗ ಚೌಕ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇದು ಲೈಟ್ ಪೆನ್ ಅಂತಾರೆ, ಇವ ನನ್ನ ಕೈಗೆ ಇರ್ತಾವೆ ನೋಡ್ರಿ, ಇದು ಲೈಟ್ ಪೆನ್. ಲೈಟ್ ಪೆನ್ ಅಂತ ಬಂದಾಗ ಟಚ್ ಸ್ಕ್ರೀನ್ನ ಮೇಲೆ ಬರೆಯುವಂಥ ಸಾಧನವೇ ಲೈಟ್ ಪೆನ್. ಟಚ್ ಸ್ಕ್ರೀನ್ ಮೇಲೆ ಬರೆಯುವಂಥ ಸಾಧನ ಏನು ರೀ? ಲೈಟ್ ಪೆನ್ ಅಂತಾರೆ. ಓಕೆನಾ? ಸೊ ಹಾಗಾದರೆ ಈ ಒಂದು ಲೈಟ್ ಪೆನ್ ಅಂತ ಬಂದ ರೀ, ಇದ್ರ ಮೇಲೆ ನಾವು ಹಿಂಗೆ ಬರಿತಾ ಇದ್ದೀವಿ, ಅದೇ ಥರ ನಿಮ್ಮ ಮೊಬೈಲ್ ಇರ್ತೀರಿ. ನಿಮ್ಮ ಮೊಬೈಲಲ್ಲಿ ನಿಮ್ಮ ಒಂದು ಜೀವ ಇರುವಂಥ ಒಂದು ಏನಪ್ಪ ಹಂಗಲಿಂದ ಟಚ್ ಮಾಡಿದ್ರೆ ಆ ಥರ ಕೆಲಸ ಮಾಡುತ್ತೆ, ಇಲ್ಲಾಂತಿಕ್ರೆ ನೀವೊಂದು ಕೀ ಇರ್ತಲ್ಲ, ಕೀ ತಗೊಂಡು ಮೊಬೈಲ್ ಮೇಲೆ ಹಿಂಗೆ ಅಂದರೆ ಟಚ್ ವರ್ಕ್ ಆಗಲ್ಲ. ಯಾಕಂತಿಕ್ರೆ ಇದಕ್ಕೆ ಸೆನ್ಸರ್ ಇರ್ತವಪ್ಪಿ, ಆ ಸೆನ್ಸರ್ ತಕ್ಕಂತೆ ಇಲ್ಲೊಂದು ಸೆನ್ಸರ್ ಇರ್ತಾರೆ, ಈ ಸೆನ್ಸರ್ ಇದು ಮಾಡಿದಾಗ ಮಾತ್ರ ಕೆಲಸ ಮಾಡುತ್ತೆ. ಓಕೆನಾ? ಅದ್ರ ಬಿಟ್ಟು ಏನಪ್ಪ ನಿಮ್ಮ ಮೊಬೈಲಲ್ಲಿ ಟಚ್ ಸ್ಕ್ರೀನ್ ಮೇಲೆ ಬೇಕಾರೆ ನಿಮ್ಮ ಕೈ ಬೆರಳು ಬಿಟ್ಟು ಒಂದು ಕೀ ಇಲ್ಲ ಯಾವುದೋ ಒಂದು ಪೆನ್ ತಗೊಂಡು ಹಿಂಗೆ ಅಂದರೆ ಕೆಲಸ ಮಾಡಲ್ಲ. ಯಾಕಂದಿಕ್ರಿ, ಈ ಒಂದು ಸೆನ್ಸರ್ ಇರ್ತಲ್ಪಿ, ಈ ಸೆನ್ಸರ್ಗೆ ಮಾನವ ದೇಹದಲ್ಲಿ ಸ್ವಲ್ಪ ಏನಿರ್ತಾವೆ ಸೆಲ್ಸ್ ಇರ್ತವೆ, ಆ ಸೆಲ್ಸ್ ಲಿಂದ ಟಚ್ ಮಾಡಿದ ಮಾತ್ರ ಕೆಲಸ ಮಾಡ್ತಾರೆ, ಅದೇ ನೀವು ಸತ್ತ ಮೇಲೆ ಕೈ ತಗೊಂಡು ಹಿಂಗೆ ಅಂದರೆ ಕೆಲಸ ಮಾಡಲ್ಲ. ಓಕೆನಾ? ಅದ್ರಿಗೋಸ್ಕರ ಇದು ಲೈಟ್ ಪೆನ್ ಕೆಲವೊಂದಕ್ಕೆ ಹೋಗ್ತಾರೆ. ಬಟ್ ಇದಂತ ಬಂದಾಗ ಏನು ರೀ, ಇದು ಅಷ್ಟೊಂದೇನು ಸೆನ್ಸರ್ ಇದರಲ್ಲಿ ಇರೋಲ್ಲ, ಸೊ ನಾವು ಕೈಲಿಂದ ತಂದರೂ ನಡಿತೈತೆ ರೀ, ಸೊ ಕೀಲಿಂದ ತಂದರೂ ಬರ್ತೈತೆ, ಬಟ್ ನಿಮ್ಮ ಮೊಬೈಲಲ್ಲಿ ಬರಲ್ಲ. ಅದೇ ಥರ ಸ್ಯಾಮ್ಸಂಗ್ ಮೊಬೈಲ್ ಅಂತ ಬರ್ತಾರೆ, ಆ ಸ್ಯಾಮ್ಸಂಗ್ ಮೊಬೈಲ್ಗಳೊಂದು ಪೆನ್ ಕೊಡ್ತಾನೆ, ಅದು ಕೂಡ ಲೈಟ್ ಪೆನ್. ಓಕೆನಾ? ಆ ಪೆನ್ ಬಿಟ್ಟು ಉಳ್ಕ ಪೆನ್ ಇದು ತಗೊಂಡೋಗಿ ಮಾಡಿದ್ರೆ ಬರಲ್ಲ. ಓಕೆನಾ? ಅದ್ರ ತಕ್ಕಂತೆ ಇವತ್ತು ಲ್ಯಾಪ್ಟಾಪ್ ಬರ್ತದೆ ಸ್ಕ್ರೀನ್ ಟಚ್, ಅದಕ್ಕೂ ಪೆನ್ ಕೊಡ್ತಾನೆ, ಆ ಪೆನ್ ಬಿಟ್ಟು ಉಳ್ಕಿದ್ದು ಯಾವ ಪೆನ್ ಕೆಲಸ ಮಾಡಲ್ಲ ಅದು. ಓಕೆನಾ? ಸೆನ್ಸರ್ಸ್ ಅಂತಿರ್ತಾರೆ ರೀ, ಅದ್ರಿಗೋಸ್ಕರ ಸ್ವಲ್ಪ ಏನಪ್ಪ ಈ ಥರ ಲೈಟ್ ಪೆನ್ ಟಚ್ ಸ್ಕ್ರೀನು ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಇತ್ತಂದು ಕರಿ, ಆ ಪೆನ್ನ ಕೇರ್ಫುಲ್ಲಾಗಿ ನೋಡ್ಕೊಡ್ರಿ, ಅದಕ್ಕೆ ಕಳೆದಂತ ಕರಿ ಭಾಳ ಕಷ್ಟ ರೀ. ಕಂಪ್ನಿಯವ್ರು ಕೂಡ ಕೊಡಲ್ಲ, ಹೊಸ ತೊಗೊಳ್ರಿ ಅಂತ ಹೇಳ್ತಾರೆ ಅವ್ರು. ನಂದೇ ಅವ್ರು ಲ್ಯಾಪ್ಟಾಪ್ ಇದ್ದಾಗ ಕಳೆದೋಗಿತ್ತು, ಹೊಸ ಲ್ಯಾಪ್ಟಾಪ್ ತೊಗೊಂತ ಇದ್ರು, ಅದ್ರಿಗೋಸ್ಕರ ಇದು ಲೈಟ್ ಪೆನ್. ನೆಕ್ಸ್ಟು ಕ್ಯಾಮ್ರಾ. ಕ್ಯಾಮ್ರಾ ಅಂದಾಗ ಏನು ರೀ? ಚಿತ್ರಗಳನ್ನು ಸೆರೆ ಹಿಡಿಯುವ ಸಾಧನ ಯಾವುದು? ಯಾವುದಪ್ಪ ಅಂದರೆ ಕ್ಯಾಮ್ರಾ. ಕ್ಯಾಮ್ರಾ ಅಂದಾಗ ಏನು ಮಾಡ್ತಪ್ಪಿ? ಸೊ ಚಿತ್ರಗಳನ್ನು ಸೆರೆ ಹಿಡಿಯುವಂಥ ಏನಪ್ಪರ ಒಂದು ಸಾಧನ ಆಗಿದೆ. ಸೊ ಹಾಗಾದರೆ ಇದು ಚಿತ್ರಗಳನ್ನು ಸೆರೆ ಹಿಡಿಯುತ್ತೆ. ಹಾಗಾದ್ರೆ ಇದರಲ್ಲಿ ಭಾಳಷ್ಟು ಕ್ಯಾಮ್ರಾ ಬರ್ತಪ್ಪಿ, ಆ ಕ್ಯಾಮ್ರಾದಲ್ಲಿ ಕೂಡ ಸ್ವಲ್ಪ ಹೇಳ್ತಾ ಇದೆ ನೋಡ್ರಿ. ಸ್ಪೈ ಕ್ಯಾಮ್ರಾ ಅಂತ ಬರ್ತಾವ್ರಿ, ಎಲ್ಲಿ ಬೇಕೆಲ್ಲಿ ಕ್ಯಾಮ್ರಾ ಇರ್ತಪ್ಪಿ, ಸ್ವಲ್ಪ ನೀವು ಅಡ್ಡಾಡೋ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಅಡ್ಡಾಡ್ರಿ. ಯಾಕಂತೀಕರಿ ಇವತ್ತು ಭಾಳಷ್ಟು ಜನ ಹುಡ್ರಿ ಏನಪ್ಪ ಬೆಂಗಳೂರಿಗೆ ಬರೆಯಕ್ಕೆ ಹೋಗ್ತಾ ಇರ್ತಾ ಅಂಥ ಟೈಮಲ್ಲಿ ಸ್ವಲ್ಪ ಎಲ್ಲೆಲ್ಲೋ ಕ್ಯಾಮ್ರಾ ಇಟ್ಟಿರ್ತಾರೆ, ಅದ್ರಿಗೂ ಸ್ವಲ್ಪ ಹುಷಾರಾಗಿರಿ. ಓಕೆನಾ? ನಾನು ಸ್ವಲ್ಪ ಕಾಂಪಿಟೇಟಿವ್ ಪ್ರಕಾರ ಇರ್ತೀನಿ, ಸ್ವಲ್ಪ ನೀವು ಹೆಂಗೆ ಅಪ್ಡೇಟ್ ಆಗಬೇಕು ಅಂತ ಹೇಳ್ತಾಯಿದ್ದೀನಿ. ಯಾಕಂತೀಕ ಸ್ವಲ್ಪ ನಾಲೆಜ್ ಅಂತ ಬಂದಾಗ ರೀ, ಇಲ್ಲಿ ಕಿರಿಯರು ಹಿರಿಯರು ಅಂತಿಲ್ಲ, ನಾಲೆಜ್ ಪಡಿಬೇಕಾದ್ರೆ ಸ್ವಲ್ಪ ಏನಪ್ಪ
ನಾಲೆಜ್ ಸ್ವಲ್ಪ ನೀಟಾಗಿ ಬಿಡ್ರಿ. ಯಾಕಪ್ಪ ಅಂದರೆ ಇವೆಲ್ಲ ಏನಪ್ಪಾರೆ, ಸೊ ಇಲ್ಲಿ ನೋಡಿ ಒಂದು ವಾಸ್ ಥರ ಇರ್ತೈತೆ, ಇಲ್ಲಿ ಕ್ಯಾಮ್ರಾ ಇರ್ತೈತೆ, ಭಾಳ ಡಿಫ್ರೆಂಟ್ ಟೈಪ್ ಬಂದುಬಿಡ್ತೈತೆ. ಇವೆಲ್ಲ ಲೀಗಲ್ ಇದಾವೆ. ನಾ ಹೇಳೋದೊಂದು ಬೈಕ್, ಬೈಕ್ ಅಂದಾಗ ನೀವು ನೆಗೆಟಿವ್ ಯೂಸ್ ಮಾಡೋದು ಫಾಸ್ಟು, ಕಳ್ಳರು ಅಂದಾಗ ಬೈಕನ್ನ ಕಳ್ತನ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನಾನು ಬೈಕ್ನ ಡ್ರೈವ್ ಮಾಡೋಕೆ ಅಡ್ಡಾಡೋಕ್ಕೆ ಯೂಸ್ ಮಾಡ್ತೆ, ಓಕೆನಾ? ಅದೇ ರೈಡರ್ ಆದರೆ ಏನ್ರಿ, ಬೈಕ್ನ ರೈಡ್ ಮಾಡೋಕೆ ಯೂಸ್ ಮಾಡ್ತಾರೆ. ಅದೇ ಥರ ಇವು ಕೂಡ ಅಷ್ಟಪ್ಪಿ, ಇವೆಲ್ಲ ನಿಮಗೆ ಇಂಟರ್ನೆಟಲ್ಲಿ ಏನಪ್ಪಾರ ಅವೈಲೇಬಲ್ ಇದಾವೆ. ಕೆಲವು ಜನ ಈ ಥರ ಮಾಡ್ತಾರಪ್ಪಿ, ಅದ್ರಿಗೋಸ್ಕರ ಅಪೋಸಿಟ್ ವ್ಯಕ್ತಿ ಹತ್ರ ಮಾತಾಡೋ ಮೇಲೆ ಹುಷಾರಾಗಿರ್ರಿ, ಯಾಕಂದಿಕ್ಕೆ ಈ ಥರ ಸ್ಕ್ರೂ ಕ್ಯಾಮ್ರನ್ ಬರಗಚ್ಚರ್, ಓಕೆನಾ? ಇವಾಗೇನಪ್ಪಾರ ಬೆಂಗಳೂರು ಡೆಲ್ಲಿ ಎಲ್ಲ ಕಡೆ ಇವೇ ಬಳಸ್ತಾರಪ್ಪಿ, ಸ್ವಲ್ಪ ಹುಷಾರಾಗಿರ್ರಿ. ಯಾಕಂದರೆ ಇವತ್ತು ಯಾರು ಏನು ಮಾಡ್ತಾರೆ ಗೊತ್ತಲ್ಲ ರೀ, ಕೆಲವು ಜನ ಗರ್ಲ್ಸ್ ಇರ್ತಾರೆ, ಅವರ ಒಂದು ಏನಪ್ಪಾರ ಸ್ವಲ್ಪ ಒಳ್ಳೆ ದೃಷ್ಟಿಯಿಂದ, ಅವರ ಒಂದು ಕ್ಷೇಮ ಅಭಿವೃದ್ಧಿಯಿಂದ ಇವೆಲ್ಲ ಹೇಳ್ತಾ ಇದೆ, ಓಕೆನಾ? ಬಾಯ್ಸ್ ಆಗಿರಲಿ ಗರ್ಲ್ಸ್ ಆಗಿರಲಿ ಸ್ವಲ್ಪ ಏನಪ್ಪ ಅಲರ್ಟ್ ಆಗಿರ್ರಿ. ಯಾಕಂದ್ರೆ ಭಾಳಷ್ಟು ಜನ ಇವತ್ತು ಹೆಣ್ಮಕ್ಳು ಎಷ್ಟೇ ಜನ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದಾರೆ, ಯಾಕಪ್ಪ ಅಂದರೆ ಯಾರೊಬ್ಬ ವ್ಯಕ್ತಿಲಿ ಪೆನ್ನಲ್ಲಿ ಏನೋ ಇಟ್ಕೊಂಡ್ಬಂದು ಮಾತಾಡೋದಾಗಲಿ ಹಿಡನ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇರ್ತಾನೆ, ಅದ್ರಿಗೋಸ್ಕರ ಸ್ವಲ್ಪ ಹುಷಾರಾಗಿರ್ರಿ. ಇಲ್ಲಿ ನೋಡ್ರಿ ಪೆನ್ನಲ್ಲಿ ಕ್ಯಾಮ್ರಾ ಇಟ್ಟರೆ ನೋಡಿ ಭಾಳ ವಿಚಿತ್ರ ಇದ್ರಿ, ಲೈಟಲ್ಲಿ ಕ್ಯಾಮ್ರಾ ಎಲ್ಲೆಲ್ಲೋ ಕ್ಯಾಮ್ರಾ ಇರ್ತಾರೆ, ಅದ್ರಿಗೋಸ್ಕರ ಸ್ವಲ್ಪ ಹುಷಾರಾಗಿರ್ರಿ. ಯಾಕಂತಕರೆ ನೀವೊಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಗೌರ್ಮೆಂಟ್ ಜಾಬ್ ಸೇರ್ಕೊಂತಾರೆ, ಗೌರ್ಮೆಂಟ್ ಜಾಬ್ ಸೇರ್ಕೊಂಡಾಗ ರೀ, ಸೊ ಒಬ್ಬ ಕಳ್ಳರು ನಾವೆಲ್ಲ ಕಂಡುಹಿಡಬೇಕು, ಕಳ್ಳರನ್ನೆಲ್ಲ ಯಾವ ಥರ ಮಾಡ್ತಾರೆ ಏನು ಮಾಡ್ತಾರೆ ಸ್ವಲ್ಪ ತಿಳ್ಕೊಬೇಕಾದ್ರೆ ಇವೆಲ್ಲ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು ರೀ. ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತಾರೆ, ಇನ್ನೂ ಕೆಲಸ ಅಪ್ಕಮಿಂಗ್ ಯಾರು ಇರ್ತಲ್ಲ ಅವ್ರಿಗೋಸ್ಕರ ಇರ್ತಾರೆ, ಓಕೆನಾ? ಸೊ ಹಾಗಾದ್ರೆ ಗೌರ್ಮೆಂಟ್ ಜಾಬ್ ಮಾಡೋರು ನಮ್ಗೇನು ಏನಪ್ಪ ಅವ್ರು ಅಪ್ಡೇಟ್ ಆಗಬೇಕು, ಬಟ್ ಏನಪ್ಪ ಮೇನ್ ಏನಪ್ಪ ಕೆರಿಯರ್ನ ಬಿಲ್ಡ್ ಇವಾಗ ಇವಾಗ ಮಾಡ್ಕೊತಿರ್ತಾ, ಸೊ ಅದಕ್ಕೋಸ್ಕರ ಭಾಳ ಜನ ಕೆರಿಯರ್ ಏನಪ್ಪ ಹಾಳು ಮಾಡ್ಕೊತಾರೆ, ಅದಕ್ಕೋಸ್ಕರ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೆ. ಸೊ ನೆಕ್ಸ್ಟ್ ಬಯೋಮೆಟ್ರಿಕ್ ಅಂತ ಬರ್ತದೆ. ಬಯೋಮೆಟ್ರಿಕ್ ಇದು ಪಿ ಎಸ್ ಐ ಕ್ವಶನ್ ಆಗಿತ್ತು, ಬಯೋಮೆಟ್ರಿಕ್. ಸೊ ಬಯೋಮೆಟ್ರಿಕ್ ಅಂತ ಬಂದಾಗ ಏನು ಮಾಡ್ತಾರೆ, ಸೊ ನೀವು ಸಿಮ್ ತೊಗೊಳೋ ಟೈಮಲ್ಲಿ ಎಬ್ಬಟ್ ಕೊಟ್ಟಿರ್ತೀರಿ, ಮತ್ತೆ ಇನ್ನು ಯಾವಾಗ ಕೊಟ್ಟಿರ್ತಪ್ಪ ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಕೊಟ್ಟಿರ್ತೀರಿ, ಓಕೆ. ಸೊ ಮಾನವನ ದೇಹದ ಶಾರೀರಿಕ ಮಾಹಿತಿಯನ್ನು ಕಂಪ್ಯೂಟರ್ನಲ್ಲಿ ಪಡೆಯುವಂತಹ ಸಾಧನ ಯಾವುದು? ಬಯೋಮೆಟ್ರಿಕ್. ಮಾನವನ ದೇಹದ ಶಾರೀರಿಕ ಮಾಹಿತಿಯನ್ನು ಕಂಪ್ಯೂಟರ್ನಲ್ಲಿ ಪಡೆಯುವ ಸಾಧನ ಯಾವುದು ರೀ? ಬಯೋಮೆಟ್ರಿಕ್. ಹಾಗಾದ್ರೆ ನಿಮ್ಗೆ ಸ್ವಲ್ಪ ಏನಪ್ಪ ಸ್ವಲ್ಪ ವಿಶೇಷ ಸೂಚನೆ ಹೇಳ್ತಾ ಇದ್ದೀನಿ, ಸ್ವಲ್ಪ ತಿಳ್ಕೊಳ್ರಿ. ಯಾಕಂತಿಕರಿ ಕಾಂಪಿಟೇಟ್ ಫೀಲ್ಡ್ಗೂ ಒಂದೇ ಪಾಯಿಂಟ್ ಹೇಳ್ಬೋದು ರೀ, ಸ್ವಲ್ಪ ನಿಮ್ಗೆ ಹೇಳ್ಬೇಕಂತಿಕೋರಿ. ನೀವು ಅವತ್ತು ಹೆಬ್ಬಟ್ಟಿಂಗ್ ಕೊಡ್ತಾ ಇರ್ತೀರಿ, ಇವತ್ತು ಆಧಾರ್ ಕಾರ್ಡ್ಲಿಂದನೇ ಇವತ್ತು ಏನಪ್ಪರ ಎ ಟಿ ಎಮ್ ಕಾರ್ಡ್ ಇಲ್ಲ ಅದು ಕೂಡ ಏನಪ್ಪರ ಆಧಾರ್ ಕಾರ್ಡ್ಲಿಂದ ಏನಪ್ಪರ ಕೆಲವೊಂದು ಲೋಕಲಲ್ಲಿ ಕೆಲವು ಜನ ಬಂದು ಹೆಬ್ಬಟ್ಟು ಹೊಸ್ಕೊಂಡು ದುಡ್ಡು ತಗೊಂಡು ಹೋಗ್ತಾರೆ, ಅದ್ರಿಗೋಸ್ಕರ ಯಾವುದೇ ಕಾರಣಕ್ಕೆ ಹೆಬ್ಬಟ್ಟನ್ನ ಕೆಲವು ಹಳ್ಳಿ ಜನದಲ್ಲಿ ಕೆಲವು ಜನ ಭಾಳ ಜನ ಏನಪ್ಪರ ಹೆಬ್ಬಟ್ಟು ಹೊಸ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ ಐ ಸಿ ಏಜೆಂಟ್ಗಳಾಗಿರಲಿ, ಮತ್ತು ಕೆಲವು ಜನ ಅಪ್ಪರ ಊರುಗಳಲ್ಲಿ ಲೋಕಲ್ ಶಾಪ್ ಇಟ್ಟಿರ್ತಾರೆ, ಹೆಬ್ಬಟ್ಟು ಹೊಸ್ತಾ ಇರ್ತಾರೆ. ಹೆಬ್ಬಟ್ಟು ಯಾವುದೇ ಕಾರಣಕ್ಕೆ ಕೊಡಕ್ಕೆ, ಯಾಕಂದ್ರೆ ಹೆಬ್ಬಟ್ಟು ಹೊತ್ತಿಂತ ಅಮೌಂಟ್ ಕದಿಬೋದು, ಕಳ್ತನ ಮಾಡ್ತಾರೆ, ಓಕೆನಾ? ಆ ಥರ ಕೂಡ ಬಂದೈತೆ, ಆಲ್ಮೋಸ್ಟ್ ಗೊತ್ತಿಂತ ಅನ್ಕತ್ತರಿ. ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂತಿಕೋರಿ, ಇವತ್ತು ಈ ಒಂದು ಹೆಬ್ಬಟ್ಟು ಏನು ಇದಲ್ಪಿ, ಇವತ್ತು ಆಧಾರ್ ಕಾರ್ಡ್ ಬಂದ್ಬಿಟ್ಟೈತೆ ರೀ. ಆಧಾರ್ ಕಾರ್ಡ್ ಅಂದಾಗ ಇದರಲ್ಲಿ ಯಾವ ಬಳ್ಳಲ್ಲಿಂದ ಏನಪ್ಪರ ಈ ಫಿಂಗರ್ದಲ್ಲಿ ಸ್ವಲ್ಪ ಗುರುತುಗಳಿರ್ತಾರೆ, ಈ ಗುರುತುಗಳನ್ನ ಕಾಪಿ ಮಾಡ್ಕೊಂಡಿಕ್ಕರಿ, ಹಿಂಗೆ ಗೊತ್ತೇನಪ್ಪ ಅವ್ರದ್ದೆಲ್ಲ ಡಾಟಾ ಬರ್ತಕ್ಕೆ. ಅದ್ರಿಗೋಸ್ಕರ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ನ ಎಲ್ಲಿ ಬೇಕಲ್ಲಿ ಶೇರ್ ಮಾಡಬೇಡ್ರಿ. ಒಂದು ವೇಳೆ ಆಧಾರ್ ಕಾರ್ಡ್ ಎಲ್ಲಾದ್ರೂ ಶೇರ್ ಮಾಡಬೇಕು ಕೆಲವು ಕಡೆ ಅಂದರೆ ಮಾಸ್ಕ್ ಆಧಾರ ಅಂತ ಬರ್ತಾರೆ, ಮಾಸ್ಕ್ ಆಧಾರ ಅಂತ ಬರುತ್ತೆ. ಅದರಲ್ಲಿ ಏನು ಮಾಡಂತಿಕ್ಕರಿ, 12 ನಂಬರಲ್ಲಿ 8 ನಂಬರ್ ಎಕ್ಸ್ ಎಕ್ಸ್ ಎಸ್ ಅಂತ ಬರ್ತೈತೆ ರೀ. ಇದರ ಏನಪ್ಪ 8 ನಂಬರ್ ಏನು ರೀ ಎಸ್, ಲಾಸ್ಟ್ ಒಂದು 4 ನಂಬರ್ ಮಾತ್ರ ನಂಬರ್ ತೋರಿಸುತ್ತೆ. ನೀವೆಲ್ಲಾದರೂ ಏನಪ್ಪ ಸ್ವಲ್ಪ ಹೋಗೋ ಟೈಮಲ್ಲಿ ನಿಮ್ಮ ಮಾಸ್ಕ್ ಆಧಾರ್ ಕೊಡೋದು ಭಾಳ ಬೇಡ, ಯಾಕಂದರೆ ಒಂದು ಆಧಾರ್ ಕಾರ್ಡ್ ಕೊಟ್ಟಂತಿಕ್ಕರೆ ನಿಮ್ಮದೆಲ್ಲ ಡಾಟಾ ಬರುತ್ತೆ. ಅದ್ರಿಗೋಸ್ಕರ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ಶೇರ್ ಮಾಡಿಬಿಡ್ರಿ, ಮಾಸ್ಕ್ ಆಧಾರ್ ಕಾರ್ಡ್ ಮಾಡಿರಿ, ಶೇರ್ ಮಾಡಿರಿ. ಯಾಕಂತಿಕ್ಕರೆ ಸ್ವಲ್ಪ ನಿಮಗೆ ಒಂದು ಕ್ಷೇಮ ಅಭಿವೃದ್ಧಿಯಿಂದ ಹೇಳ್ತಾರೆ. ಇನ್ನೊಂದು ಹೇಳ್ಬೇಕಂತಿಕ್ಕರಿ, ಈ ಹೆಬ್ಬಟ್ ಅಂತ ಬಂದರೆ ಯಾವುದೇ ಕಾರಣಕ್ಕೆ ಹೆಲ್ಬೇಕಿಲ್ಲ, ಸ್ವಲ್ಪ ನಾಳೆ ಯಾರೋ ವಿ ಐ ಪಿ ಆಗಿದ್ರೆ ಎಮ್ ಎಲ್ಗಳು ಎಮ್ ಪಿಗಳು ದೊಡ್ಡ ದೊಡ್ಡ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗೋ ಟೈಮಲ್ಲಿ ಫೇಸ್ಬುಕ್ಕಲ್ಲಿ ಹಿಂಗೆ ಕೊಡೋದಾ ಇಲ್ಲಿ ಹಿಂಗೆ ಕೊಡೋದು ಮಾಡ್ತಾಯಿರ್ತಾರೆ. ಸೊ ಒನ್ ಟೈಮ್ ಅಮೆರಿಕದಲ್ಲಿ ಇಲ್ಲರಿಗೆ ಕೇಳ್ತಾ ಅಂತ ಬರ್ತಾರೆ, ಅದಕ್ಕೆ ಒಂದ್ಸತಿ ಹಿಂಗೆ ಅಂದ್ಬಿಟ್ಟಿದ್ದು ಡಿ ಎಸ್ ಎಲ್ ಕ್ಯಾಮ್ರಾದಲ್ಲಿ ಏನು ಮಾಡಿದೆ ಅಂತಿಕೊರಿ, ಇದನ್ನು ಸ್ಕ್ಯಾನ್ ಮಾಡ್ಕೊಂಡು ಏನಪ್ಪ ಹೆಬ್ಬಟ್ಟೆ ಹ್ಯಾಕ್ ಮಾಡಿಬಿಡಿ. ಅದ್ರಿಗೋಸ್ಕರ ನಾಳೆ ಒಂದು ಒಳ್ಳೆ ಪೋಸ್ಟ್ಗೆ ಹೋಗ್ತಾಯಿರ್ತಾರೆ, ಯಾವುದೇ ಕಾರಣಕ್ಕೂ ಹಿಂಗೆ ಮಾಡೋಕೆ ಹೋಗ್ಬಿಡ್ರಿ, ಸಾಧ್ಯ ಆದರೆ ಇಷ್ಟು ಮಾಡಿರಿ, ಇಲ್ಲಾದ್ರೆ ಹಿಂಗೆ ಮಾಡಿರಿ, ಬಟ್ ಹಿಂಗೆ ಮಾಡೋಕೆ ಹೋಗ್ರಿ. ನಾನು ಸ್ವಲ್ಪ ನಿಮ್ಗೆ ಏನಪ್ಪ ಸ್ವಲ್ಪ ಇವೆಲ್ಲ ಫ್ಯೂಚರ್ದಲ್ಲಿ ಆಗ್ತಾ, ಯಾಕಂದ್ರೆ ಕಂಪ್ಯೂಟರ್ ಮಾಸ್ಟರ್ ಅಂತ ಬಂದಾಗ ಕಂಪ್ಯೂಟರ್ ಬಗ್ಗೆ ತಿಳಿಸೋಕ್ಕಿಂತ ನಿಮ್ಮ ಒಂದು ಜೀವನದಲ್ಲಿ ಸ್ವಲ್ಪ ಏನಪ್ಪ ಒಂದಿಷ್ಟು ಮೌಲ್ಯ ಅಂತಿಕ್ಕರಿ. ಯಾಕಂದ್ರೆ ನನ್ನ ಸಬ್ಜೆಕ್ಟ್ ಕೇಳಿದಾಗ ನೀವು ಕಂಪ್ಯೂಟರ್ ಎಕ್ಸಾಮ್ ಬರೆದು ಪಾಸ್ ಆಗ್ತಿರಲ್ಲ ಗೊತ್ತಿಲ್ಲ ರೀ, ಬಟ್ ಜೀವನ ಯಾವ ಥರ ರೂಪಿಸ್ಕೊಳ್ಬೇಕು ನನಗಾದಷ್ಟು ಮಟ್ಟಿಗೆ ಇರುತ್ತೆ. ಎಲ್ಲವೂ ಹೇಳಲ್ಲ, ಬಟ್ ಸ್ವಲ್ಪ ಇವತ್ತು ಸೊಸೈಟಿಯಲ್ಲಿ ಕೆಲವು ಜನ ಏನಪ್ಪ ಮೋಸ ಮಾಡ್ತದೆ, ಅದರಿಂದ ಸ್ವಲ್ಪ ಅಲರ್ಟ್ ಆಗಿರೋ ಅಂತ ಹೇಳ್ತಾ ಇದ್ದಾರೆ, ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ತನಕ ಇನ್ಪುಟ್ ಡಿವೈಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಇವಾಗ ಏನು ಮಾಡೋಣ ಅಂತ ಈಗ ಔಟ್ಪುಟ್ ಡಿವೈಸ್ ಅಂತಿದೆ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಹಾಗಾದರೆ ಹಿಂದ್ಗಡೆ ನಾವು ಏನಪ್ಪ ಇನ್ಪುಟ್ ಮತ್ತು ಅದರ ಒಂದು ವಿಶೇಷ ಕುರಿತು ಅವುಗಳ ಲಕ್ಷಣ ಕುರಿತು ಅಧ್ಯಯನ ಮಾಡಿದ್ವಿ. ಸೊ ಹಾಗಾದ್ರೆ ಇವಾಗ ಔಟ್ಪುಟ್ ಡಿವೈಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಔಟ್ಪುಟ್ ಡಿವೈಸ್ ಅಂದರೆ ಸಿಂಪಲ್ ಆಗಿ ಹಿಂದಿನ ಕ್ಲಾಸಲ್ಲ ಏನಿದ್ದಾರೆ, ಜಸ್ಟ್ ಇನ್ಪುಟ್ ಅಂದರೆ ಕಂಪ್ಯೂಟರ್ಗೆ ಮಾಹಿತಿಯನ್ನು ಕಳಿಸಿರೋದು ಇನ್ಪುಟ್.
ಅದೇ ಕಂಪ್ಯೂಟರ್ನ ಮಾಹಿತಿ ಹೊರಗೆ ಬಂದರೆ ಔಟ್ಪುಟ್. ಸೊ ಹಾಗಾಗಿ ಈ ಸಿ ಪಿ ಯುದ್ದು ಬಂದಾಗ ಏನು ಮಾಡ್ತಾರೆ ರೀ, ಒಂದು ಮಾಹಿತಿನ ಏನು ಮಾಡ್ತಪ್ಪ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಸ್ಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀರಿ. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದಾಗ ಸೊ ಇನ್ಪುಟ್ಲಿಂದ ಡಾಟಾ ಹೋಗ್ಬೇಕು, ಸೊ ಕಂಪ್ಯೂಟರ್ ಪ್ರೊಸೆಸ್ ಆಗಬೇಕು ಸಿ ಪಿ ಯಲ್ಲಿ, ಆಮೇಲೆ ಔಟ್ಪುಟ್ ಬರ್ಬೇಕು ಡಾಟಾ. ಸೊ ಹಾಗಾಗಿ ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಮಧ್ಯದಲ್ಲಿ ಇದಕ್ಕಷ್ಟೇ ಇನ್ಪುಟ್ ಡಾಟಾನ ಏನು ಮಾಡ್ತಾರೆ ರಿಸೀವ್ ಮಾಡಿಕೊಂಡು ಆ ಡಾಟಾನ ಪ್ರೊಸೆಸ್ ಮಾಡಿ ಆ ಡಾಟಾನ ಔಟ್ಪುಟ್ ಆಗಿ ಕೊಡುತ್ತೆ. ಅದೇ ಒಂದು ಸಿ ಪಿ ಯುನ ಕೆಲಸ. ಸೊ ಹಾಗಾಗಿ ನಿಮ್ಮ ಮೊಬೈಲ್ ಕೂಡ ಅಷ್ಟೇ, ಓಡಾಡೋ ಒಂದು ಮದರ್ ಬೋರ್ಡ್ ಅಂತ ಇರುತ್ತೆ, ಆ ಮದರ್ ಬೋರ್ಡ್ ಅಂದಾಗ ಅದೇ ಸಿ ಪಿ ಯು. ಸೊ ಹಾಗಾದರೆ ಔಟ್ಪುಟ್ ಡಿವೈಸ್ ಅಂದರೆ ಕಂಪ್ಯೂಟರ್ನಿಂದ ಮಾಹಿತಿ ಹೊರಗೆ ಬಂದರೆ ಅದಕ್ಕೆ ಔಟ್ಪುಟ್ ಡಿವೈಸ್ ಅಂತ ಕರಿತಾರೆ. ಸೊ ಹಾಗಾದರೆ ಇವಾಗ ಈ ಒಂದು ಔಟ್ಪುಟ್ ಡಿವೈಸಲ್ಲಿ ಯಾವ್ಯಾವ ಸ್ವಲ್ಪ ನೋಡ್ತಾ ಹೋದರೆ ಯಾವ್ಯಾವ್ದಾರು ಔಟ್ಪುಟ್ ಡಿವೈಸ್, ಮಾನಿಟರ್ ಅಂತಿದೆ, ಪ್ರಿಂಟರ್ ಅಂತಿದೆ, ಸ್ಪೀಕರ್ ಅಂತಿದೆ, ಪ್ರಾಜೆಕ್ಟರ್ ಅಂತಿದೆ, ಪ್ಲಾಟರ್ ಅಂತಿದೆ, ಇವೇನಪ್ಪ ಅಂದ್ರೆ ಔಟ್ಪುಟ್ ಡಿವೈಸ್. ಸೊ ಹಾಗಾದ್ರೆ ಔಟ್ಪುಟ್ ಡಿವೈಸ್ ಅಂತ ಬಂದಾಗ ಇವು ಕಂಪ್ಯೂಟರ್ನಿಂದ ಮಾಹಿತಿ ಹೊರಬಿಡ್ತಾವ. ಸೊ ಏನು ಮಾಡ್ತೀವಿ, ಕಂಪ್ಯೂಟರ್ಗೆ ಮಾಹಿತಿ ಹೋಗಲ್ಲ, ಕಂಪ್ಯೂಟರ್ಗೆ ಬಂದಂಥ ಮಾಹಿತಿ ಏನು ಮಾಡ್ತಾರೆ, ಜಸ್ಟ್ ಒಂದು ರಿಸಲ್ಟ್ ರೂಪದಲ್ಲಿ ಏನು ಮಾಡ್ತಾರೆ ಬಿಡುಗಡೆ ಮಾಡ್ತಾವೆ ಮಾಹಿತಿಯನ್ನು. ಸೊ ಹಾಗಾದ್ರೆ ಇವಾಗ ನನ್ನ ಒಂದು ಕ್ಲಾಸ್ ನೀವೆಲ್ಲ ಕೇಳ್ತಾ ಇದ್ರಿ ಅಂದರೆ ಇಲ್ಲಿ ನಮ್ಮ ಮೈಕ್ ಹಾಕ್ಕೊಂಡಿದ್ದೆ, ಇದು ಇನ್ಪುಟ್. ಬಟ್ ನಿಮ್ಮ ಮೊಬೈಲಲ್ಲಿ ಒಂದು ಸ್ಪೀಕರ್ ಇರುತ್ತೆ, ಅಲ್ಲಿ ಸೌಂಡ್ ಕೇಳ್ತಾ ಇದ್ರೆ ಅದು ಔಟ್ಪುಟ್, ಓಕೆನಾ. ಸೊ ಅದೇ ತನ್ನಾಗಿಲ್ಲ, ನಾನು ಟಚ್ ಸ್ಕ್ರೀನ್ ಮೇಲೆ ಏನೋ ಬರ್ತೀನಿ. ಸೊ ಇದೇನಪ್ಪ ಇಲ್ಲಿ ಬರೆದ ಪರದು ಇನ್ಪುಟ್ ಆಗುತ್ತೆ. ಸೊ ಅದೇ ಅಲ್ಲಿ ನೀವು ಮೊಬೈಲಲ್ಲಿ ನೋಡ್ತಾ ಇದ್ದೀರಿ ಅದು ಔಟ್ಪುಟ್ ಆಗುತ್ತೆ. ಬಟ್ ಇಲ್ಲಿ ಇರೋದೇನಿದ್ದು ಟಚ್ ಸ್ಕ್ರೀನ್, ಇದು ಬೋತ್ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್, ಓಕೆನಾ. ಸೊ ಹಾಗಾಗಿ ಇದು ಇನ್ಪುಟ್ ಇದೆ, ಔಟ್ಪುಟ್ ಇದೆ, ಬರೆದಷ್ಟೇ ತಗೊಳೋದಲ್ಲ ತೋರಿಸ್ತೈತೆ ಮತ್ತೆ. ಸೊ ಹಾಗಾಗಿ ಟಚ್ ಸ್ಕ್ರೀನ್ ಅನ್ನೋದೇನ್ರಿ, ಇನ್ಪುಟ್ ಔಟ್ಪುಟ್ ಡಿವೈಸ್ ಆಗಿದೆ. ಸೊ ಹಾಗಾದ್ರೆ ಇದರಲ್ಲಿ ಫಸ್ಟ್ ಒನ್ ಏನಪ್ಪ ಅಂದ್ರೆ ಮಾನಿಟರ್ ಅಂತಿದೆ. ಮಾನಿಟರ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋದರೆ ಈ ಒಂದು ಮಾನಿಟರ್ ಅಂತ ಬಂದಾಗ ನೀವು ಮಾನಿಟರ್ ಅಂತ್ರಿ, ಸ್ಕ್ರೀನ್ ಅಂತ್ರಿ, ಮತ್ತು ಡಿಸ್ಪ್ಲೇ ಅಂತ್ರಿ. ಮಾನಿಟರ್, ಸೊ ನೀವು ಇವತ್ತು ಈ ಮಾನಿಟರ್ ಅಂತ ಬಂದಾಗ ಇಷ್ಟೆಲ್ಲ ನೋಡಿರ್ತೀರಿ, ಇದೇನ್ರಿ ಮಾನಿಟರ್. ಸೊ ಮಾನಿಟರ್ ಅಂತ ಬಂದಾಗ ಜಸ್ಟ್ ಮಾಹಿತಿಯನ್ನು ತೋರಿಸುವಂತಹ ಸಾಧನವೇ ಈ ಒಂದು ಮಾನಿಟರ್, ಸ್ಕ್ರೀನ್ ಅಥವಾ ಡಿಸ್ಪ್ಲೇ. ಇವಾಗ ಟಚ್ ಸ್ಕ್ರೀನ್ ಬಂದಂತೀರಿ, ಬೋತ್ ಇನ್ಪುಟ್ ಔಟ್ಪುಟ್ ಇವೆಸ್. ಇಲ್ಲಿಗಿರೋದ್ರಿ ಇದು ಬೋತ್ ಇನ್ಪುಟ್ ಔಟ್ಪುಟ್ ಇವೆಸ್. ಬಟ್ ಇವೇನಪ್ಪ ಅಂದರೆ ಟಚ್ ಮಾಡಿದ್ರೆ ಟಚ್ ವರ್ಕ್ ಆಗಲ್ಲ. ನಿಮ್ಮ ಮನೆಯಲ್ಲಿರುವಂಥ ಟಿ ವಿ ಆಗಿರಲಿ, ನಿಮ್ಮ ಹತ್ರ ಅಡ್ವಾನ್ಸ್ ಇರೋ ತೊಗೊಂಡಿದ್ರೆ ಟಚ್ ಸ್ಕ್ರೀನ್ ಇರುತ್ತೆ. ಟಚ್ ಸ್ಕ್ರೀನ್ ಇಲ್ಲ ಮರ್ದೇನ್ರಿ, ಓನ್ಲಿ ಮಾನಿಟರ್. ಸೊ ಭಾಳ ಜನ ಇದನ್ನೇ ಕಂಪ್ಯೂಟರ್ ಅನ್ಕೊಂಡ್ಬಿಡ್ತಿದೆ. ಸೊ ಹಾಗಾದ್ರೆ ಇದರಲ್ಲಿ ಒಟ್ಟು ಫೋರ್ ಟೈಪ್ಸ್ ಇದೆ ರೀ. ಒಟ್ಟು ಎಷ್ಟು ಇದೆ ರೀ? ಫೋರ್ ಟೈಪ್ಸ್ ಇದೆ. ಒಂದು ಸಿ ಆರ್ ಟಿ, ಎಲ್ ಸಿ ಡಿ, ಎಲ್ ಇ ಡಿ, ಪ್ಲಾಸ್ಮಾ. ಮಾನಿಟರಲ್ಲಿ ಎಷ್ಟಿದಾವೆ ರೀ? ಫೋರ್ ಟೈಪ್ಸ್. ಹಾಗಾದ್ರೆ ಸಿ ಆರ್ ಟಿ ಅಂದರೆ ಯಾವುದು ಅಂತ ನೋಡ್ತಾ ಹೋದರೆ, ಸಿ ಆರ್ ಟಿ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಇದ್ದ ಡೂಮ್ ಟಿ ವಿ ಅಂತ ನೋಡಿರ್ತೀವಲ್ಲ. ಸೊ ಡೂಮ್ ಟಿ ವಿ, ಡೂಮ್ ಟಿ ವಿ ಅಂತ ರೀ. ಈ ಡೂಮ್ ಟಿ ವಿ ಅಂತ ಎಷ್ಟಿದೆ ಅಂತ ಏನಪ್ಪ, ಸಿ ಆರ್ ಟಿ ಟಿ ವಿ. ಸಿ ಆರ್ ಟಿ ಅಂದರೆ ಕ್ಯಾಥೋಡ್ ರೇ ಟ್ಯೂಬ್. ಎಕ್ಸಾಮಲ್ಲಿ ಲಾಂಗ್ ಫಾರ್ಮ್ ಕೇಳಿದ್ದಾನೆ. ಬಟ್ ಎಕ್ಸಾಮಲ್ಲಿ ಈ ಒಂದು ಸಿ ಆರ್ ಟಿ ಟಿ ವಿ ಬಗ್ಗೆ ಅಪ್ಪ ಡೀಪ್ ಆ್ಯಂಡ್ ಡೆಪ್ತ್ ಕೇಳಕ್ಕೋಗಲ್ಲ, ಯಾಕಂತೀರ ಅವೆಲ್ಲ ಓಲ್ಡ್ಸ್ ಟೆಕ್ನಿಕಲ್ ಇರ್ತಾವೆ. ಸೊ ಇಲ್ಲೇ ನಿಮಗೆ ಮುಂದೆ ತೋರಿಸ್ಬಿಡ್ತೀನಿ ನೋಡಿರಿ, ಸಿ ಆರ್ ಟಿ ಮಾನಿಟರ್. ಇವೆಲ್ಲ ಸಿ ಆರ್ ಟಿ ನೋಡ್ರಿ, ಈ ಥರ ಇರ್ತಾವೆ. ಸೊ ಇದರೊಳಗಡೆ ಏನಪ್ಪಾರ ಇಲ್ಲಿ ನೋಡ್ತಾ ಹೋದ್ರೆ ಏನಪ್ಪಾರ, ಇವು ಸೈನ್ಸ್ ಮಾಡೋ ಸ್ಟೂಡೆಂಟ್ಗೆ ಇವೆಲ್ಲ ಅವಶ್ಯಕತೆ ಇದೆ, ನಿಮ್ಗೇನು ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಎಲ್ಲ ಏನಪ್ಪ ಟೆಕ್ನಿಕ್ ಇರ್ತಾವ, ಈ ಲೆವೆಲ್ ಏನಪ್ಪಾರ ಎಕ್ಸಾಮಲ್ಲಿ ಕೇಳಕ್ಕೆ ಹೋಗಲ್ಲ. ಸೊ ಆಗ ನೀವೇನಪ್ಪಾರ ಕೆಲವು ಹುಡುಗರಿಗೆ ಏನಪ್ಪಾರ ಬುಕ್ಸಲ್ಲಿ ಅವೆಲ್ಲ ಕೊಟ್ಟಿರ್ತಾರೆ, ಜಸ್ಟ್ ಇದೆ ಅಂದ್ರಪ್ಪ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಜಿ ಕೆ ಕೇಳ್ತಾನೆ, ಓಕೆನಾ. ಸೊ ಇದು ಸಿ ಆರ್ ಟಿ, ಒಳಗಡೆ ಈ ಥರ ಟ್ಯೂಬ್ ಇರುತ್ತೆ. ಸೊ ಆ ಟ್ಯೂಬ್ ಮುಖಾಂತರ ಏನಪ್ಪಾರ ನಿಮ್ಗೆ ಏನಪ್ಪಾರ ಮಾಹಿತಿ ನೋಡ್ತೀನಿ. ಹಿಂದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ ಅಂತ ಬರ್ತಾ ಇದ್ದು, ಆ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ ಅಂದ ತಕ್ಷಣ ಇವೇದು, ಮತ್ತು ಇವಾಗ ಕಲರ್ ಟಿ ವಿ ಅಂತ ಬಂದ್ಬಿಡ. ಸೊ ಹಾಗಾದ್ರೆ ಸಿ ಆರ್ ಟಿ ಟಿ ವಿ ಅಂದರೆ ಗೊತ್ತಾಯ್ತು. ಆಮೇಲೆ ಎಲ್ ಸಿ ಡಿ, ಎಲ್ ಇ ಡಿ ಅಂತ ಬಂದಾಗ ಇದು ಎಲ್ ಸಿ ಡಿ, ಇದು ಎಲ್ ಇ ಡಿ, ಯಾವುದು ಬೆಟರ್ ಇದೆಪ್ಪಿ? ಎಲ್ ಸಿ ಡಿ ಇದನ್ನ ಎಲ್ ಇ ಡಿ ಇದೆ. ಸೊ ಬೆಟರ್ ಅಂದ ತಕ್ಷಣ ಎಲ್ಲರೇನ್ರಿ ಎಲ್ ಇ ಡಿ. ಸೊ ಎಲ್ ಸಿ ಡಿಗೂ ಎಲ್ ಇ ಡಿಗೂ ಇರೋ ಡಿಫ್ರೆನ್ಸ್ ನೋಡ್ತಾ ಹೋದರೆ, ಎಲ್ ಇ ಡಿ ಅಂತ ಬಂದಾಗ ಲೈಟ್ ಎಮಿಟಿಂಗ್ ಡಯೋಡ್ಸ್, ಎಲ್ ಸಿ ಡಿ ಅಂದಾಗ ಕ್ರಿಸ್ಟಲ್ ಡಿಸ್ಪ್ಲೇ. ಏನಪ್ಪ ಅಂದರೆ ಕ್ರಿಸ್ಟಲ್ ಡಿಸ್ಪ್ಲೇ ಎಲ್ ಇ ಡಿ, ಎಲ್ ಸಿ ಡಿ, ಸಾರಿ ಎಲ್ ಸಿ ಡಿ ಅಂದರೆ ಸೊ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಸೊ ಹಾಗಾದರೆ ಇಲ್ಲಿ ಎಲ್ ಸಿ ಡಿಗೂ ಎಲ್ ಇ ಡಿ ಡಿಫ್ರೆನ್ಸ್. ನಿಮ್ಮ ಹತ್ರ ಒಂದು ಕೀಪ್ಯಾಡ್ ಮೊಬೈಲ್ ಇರ್ತಾರೆ, ಕೀಪ್ಯಾಡ್ ಮೊಬೈಲಲ್ಲಿ ಜಸ್ಟಿಂಗ್ ಒಡೆದ ಕೇಸ್ ನೋಡೋದಕ್ಕೆ ಒಂದು ಗಾಜ್ ಇರುತ್ತೆ, ಅದು ಎಲ್ ಸಿ ಡಿ. ಅದೇ ಇವತ್ತು ನಿಮ್ಮ ಹತ್ರ ಮೊಬೈಲ್ ಇರುತ್ತೆ, ಆ ಮೊಬೈಲ್ ಒಡೆದು ನೋಡಿದ್ರೆ ಒಳಗಡೆ ಏನಪ್ಪ ಅಂದರೆ ಜಸ್ಟ್ ಸಿಂಪಲಾಗಿ ಒಂದು ಫ್ರೇಮ್ ಇರುತ್ತೆ ಈ ಥರ. ಈ ಫ್ರೇಮ್ ಒಳಗಡೆ ಹಿಂದಗಡೆ ಲೈಟ್ ಇರ್ತವೆ ಈ ಥರ, ಇದ್ರ ಮೇಲೆ ಪೇಪರ್ಸ್ ಹಾಕಿರ್ತಾರೆ. ಸೊ ಅದೇ ಎಲ್ ಇ ಡಿ. ಎಲ್ ಇ ಡಿ ಅಂದ ತಕ್ಷಣ ಸಿಂಪಲ್ಲಾಗಿ
ಇದು ಲಿಕ್ವಿಡ್ ತಯಾರು ಮಾಡ್ತಾರೆ ಬಟ್ ಅದೇ ಎಲ್ ಇ ಡಿ ಎಲ್ ಸಿ ಡಿ ಅಂತಾಗ ಲಿಕ್ವಿಡ್ ತಯಾರು ಮಾಡ್ತಾರೆ ಎಲ್ ಇ ಡಿ ಅಂತ ಬಂದಾಗ ಸಿಂಪಲ್ ಆಗಿ ಇದರೊಳಗಡೆ ಸಣ್ಣ ಸಣ್ಣ ಲೈಟ್ ಇರ್ತವೆ ಟಿ ವಿ ರಿಮೋಟಲ್ಲಿ ನೋಡಿರ್ತಾರೆ ಡಯೋಡ್ಸ್ ಅಂತಾರೆ ಆ ಡಯೋಡ್ಸ್ ಸಣ್ಣ ಸಣ್ಣ ಲೈಟ್ ಇರ್ತವೆ ಸೊ ಹಾಗಾಗಿ ಆ ಲೈಟ್ನ ಹಿಂದ್ಗಡೆ ಹಾಕಿ ಅದರ ಮೇಲೆ ಕೆಲವೊಂದು ಪೇಪರ್ ಗ್ಲಾಸ್ ಅಂತಾರೆ ಆ ಪೇಪರ್ ಗ್ಲಾಸ್ ಹತ್ರ ಸೊ ಹಾಗಾಗಿ ನಿಮಗೆ ಒಂದು ಫಿಲಮು ಇಲ್ಲ ಒಂದು ಪಿಕ್ಚರ್ ಭಾಳ ಕ್ಲಾರಿಟಿ ಸಿಗ್ತದೆ ಹಾಗೆ ಇವತ್ತು ಎಲ್ ಇ ಡಿ ಲೈಟ್ ಬಂದವ ಎಲ್ ಸಿ ಡಿ ಲೈಟ್ ಬಂದಿಲ್ಲ ಯಾಕೆ ಗೊತ್ತಪ್ಪ ಅಂದರೆ ಇವತ್ತು ಲೈಟ್ನ ತಯಾರು ಇವತ್ತು ಎಲ್ ಇ ಡಿನ ತಯಾರು ಮಾಡೋದು ಡಯೋಡ್ಸ್ ಅಂತ ಆ ಡಯೋಡ್ಸ್ ತಯಾರಿದ್ದು ಲೈಟಿಂದ ಸೊ ಹಾಗೆ ಇವತ್ತು ಎಲ್ಲ ಕಡೆ ಎಲ್ ಇ ಡಿ ಲೈಟ್ ಇದೆ ಬಟ್ ಎಲ್ ಸಿ ಡಿ ಅಂತ ಇದು ಅಂದರೆ ಲಿಕ್ವಿಡ್ ಅಂತ ತಯಾರು ಮಾಡ್ತಾರೆ ಹಾಗಾಗಿ ಇದರಲ್ಲಿ ಅಷ್ಟೊಂದು ಪಿಕ್ಚರ್ ಕ್ವಾಲಿಟಿ ಇರಲ್ಲ ಸೊ ಹಾಗಾದ್ರೆ ಎಕ್ಸಾಂಪಲ್ ಲಾಂಗ್ ಫಾರ್ಮ್ ಕೇಳಿ ಎಲ್ ಸಿ ಡಿ ಎಲ್ ಇ ಡಿಗಿರೋ ಡಿಫ್ರೆನ್ಸ್ ಏನಂತ ಸೊ ಎಲ್ ಸಿ ಡಿ ಅಂತ ಬಂದಾಗ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಎಲ್ ಇ ಡಿ ಅಂತ ಬಂದಾಗ ಏನ್ರಿ ಲೈಟ್ ಎಮಿಟಿಂಗ್ ಡೈವ್ ಒಂದೇ ವರ್ಡ್ ಇಲ್ಲಿ ಸಿ ಇದೆ ಇಲ್ಲಿ ಇ ಇದೆ ಮತ್ತು ಇಲ್ಲಿ ಡಿಸ್ಪ್ಲೇ ಆದರೆ ಇಲ್ಲಿ ಏನಿರುತ್ತೆ ಡಯೋಡ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ತಾ ಇರ್ತೀರಿ ಸ್ವಲ್ಪ ನೋಡ್ಕೊಡಿ ಸಿ ಆರ್ ಟಿ ಗೊತ್ತಾಯಿತು ಎಲ್ ಸಿ ಡಿ ಗೊತ್ತಾಯಿತು ಎಲ್ ಇ ಡಿ ಗೊತ್ತಾಯಿತು ಪ್ಲಾಸ್ಮಾ ಅಂದರೆ ಏನು ಸೊ ಪ್ಲಾಸ್ಮಾ ಅಂತ ಬಂದಾಗ ಸೊ ಇದಕ್ಕೆ ಲಾಂಗ್ ಫಾರ್ಮ್ ಇಲ್ಲ ಬಟ್ ಏನಪ್ಪ ಸ್ವಲ್ಪ ಇಲ್ಲಿ ನೋಡಿ ಇದು ಪ್ಲಾಸ್ಮಾ ಭಾಳ ಜನ ಇದನ್ನ ಸೂಪರ್ ಕಂಪ್ಯೂಟರ್ ಅಂದ್ಕೊಂಬಿಡ್ತಾರೆ ಇದು ಸೂಪರ್ ಕಂಪ್ಯೂಟರ್ ಅಲ್ಲ ನೀವು ಅವತಾರ್ ಮೂವಿ ಕ್ರಿಸ್ 3 ಮೂವಿ ನೋಡಿದಂತೀವಿ ಇದು ಏನಪ್ಪ ಇದು ಯಾವುದೇ ಕಾರಣಕ್ಕೆ ಇದು ಸೂಪರ್ ಕಂಪ್ಯೂಟರ್ ಅಲ್ಲ ಇದೊಂದು ಸ್ಕ್ರೀನ್ ಸೊ ಯಾವ ಥರ ಸೂಪರ್ ಕಂಪ್ಯೂಟರ್ ಅಂತ ಬಂದಾಗ ಭಾಳಷ್ಟು ಜನಕ್ಕೆ ಸೂಪರ್ ಕಂಪ್ಯೂಟರ್ ಹೆಂಗಿರ್ತ ಅಂತ ಕೂಡ ಗೊತ್ತಿರಲ್ಲ ಸೊ ಸೂಪರ್ ಕಂಪ್ಯೂಟರ್ ಅಂತ ಬಂದಾಗ ಇವು ಸೂಪರ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಅಂದಾಗ ಇದೊಂದು ಸರ್ವರ್ ಅಪಿ ಸೊ ಸರ್ವರ್ ಅಂದ ತಕ್ಷಣ ಇವತ್ತು ಸಿಂಪಲ್ ಆಗಿ ಹೇಳ್ಬೇಕಂತಿಕೋರಿ ಭಾಳ ಜನಕ್ಕೆ ಏನು ಡೌಟ್ ಬರ್ತಂತ ಕೋರಿ ಒಂದು ವರ್ಡ್ ಅಂತಿಕೋರಿ ಅದ್ರ ಬಗ್ಗೆ ಸುತ್ತಮುತ್ತ ತಿಕ್ಕೋರಿ ಇವತ್ತು ಮೈಕ್ರೋ ಮಿನಿ ಮೇನ್ ಫ್ರೇಮ್ ಸೂಪರ್ ಅಂತ ಬರ್ತಾರೆ ಮೈಕ್ರೋ ಅಂದಾಗ ನೀವು ಬಳಸುವಂತಹ ಕಂಪ್ಯೂಟರ್ ಮೊಬೈಲ್ ಲ್ಯಾಪ್ಟಾಪ್ ಇವೆಲ್ಲೇನ್ರಿ ಮೈಕ್ರೋ ಕಂಪ್ಯೂಟರ್ಸ್ ಅದೇ ಮಿನಿ ಮೇನ್ ಫ್ರೇಮ್ ಸೂಪರ್ ಅಂತ ಬಂದಾಗ ಸಿಂಪಲ್ ಆಗಿ ನೀವೊಂದು ಪೊಲೀಸ್ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಪೊಲೀಸ್ ಅಪ್ಲಿಕೇಶನ್ ಆಗೋ ಟೈಮಲ್ಲಿ ಸೊ ಲಾಸ್ಟ್ ಡೇಟ್ ಇರೋ ಟೈಮಲ್ಲಿ ನಿಮಗೆ ಸರ್ವರೇ ಸಿಗಲ್ಲ ಓಕೆನಾ ಯಾಕಪ್ಪ ಅಂದರೆ ಕರ್ನಾಟಕ ಜನ ಎಲ್ಲರೂ ಆಗ್ತಾಯಿರ್ತಾರೆ ಇಡೀ ಪ್ರಪಂಚ ಆಗಲ್ಲ ಕರ್ನಾಟಕ ಜನ ಅಷ್ಟೇ ಆಗ್ತಿರ್ತಾರೆ ಸೊ ಅಂಥ ಟೈಮಲ್ಲಿ ಅವ್ರಿಗೆ ಸರ್ವರೇ ಸಿಗಲ್ಲ ಯಾಕೆ ಸಿಗಲ್ಲ ಸರ್ವರ್ ಅಂತ ಬಂದಾಗ ಸೊ ಇಲ್ಲಿ ಸ್ವಲ್ಪ ನಾ ಕ್ಲಾರಿಟಿ ಕೊಡ್ತು ನೋಡ್ರಿ ಭಾಳ ಜನಕ್ಕೆ ಸ್ವಲ್ಪ ಇದೇ ಡೌಟ್ ಇರ್ತಾವೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ಸೊ ಇಲ್ಲಿ ಮೈಕ್ರೋ ಮೈಕ್ರೋ ಮಿನಿ ಮೇನ್ ಫ್ರೇಮ್ ಸ್ವಲ್ಪ ನಿಮ್ಗೆ ಏನಾದ್ರು ಹೇಳ್ಬೇಕಂತ 360 ಹೇಳ್ಬೇಕಂತ ಹೇಳಿ ಪದವೇ ಹೇಳ್ತಾ ಇದ್ದೀನಿ ಮೈಕ್ರೋ ಅಂದಾಗ ನೀವು ಬಳಸುವಂಥ ಲ್ಯಾಪ್ಟಾಪ್ ಕಂಪ್ಯೂಟರ್ ಮತ್ತು ಮೊಬೈಲ್ ಇವೆಲ್ಲ ಏನು ರೀ ಮೈಕ್ರೋ 1 ಲಕ್ಷ ಇರಲಿ 2 ಲಕ್ಷ ಇರಲಿ 1,000 ಇರಲಿ 2,000 ಇವೆಲ್ಲ ಏನು ರೀ ಮೈಕ್ರೋ ಕಂಪ್ಯೂಟರ್ಸ್ ಅದೇ ಮಿನಿ ಮೇನ್ ಫ್ರೇಮ್ ಸೂಪರ್ ಅಂತ ಬಂದಾಗ ನೀವು ಒಂದು ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕೇವಲ ಕರ್ನಾಟಕ ಜನ ಆಗ್ತಾರೆ ಲಾಸ್ಟ್ ಡೇಟ್ ಅಂತ ಹೇಳ್ಬಿಡ್ತಾರೆ ಒಂದು 10th ರಿಸಲ್ಟ್ ಇರೋ ಟೈಮಲ್ಲಿ ಒಂದು ಪಿ ಯು ಸಿ ರಿಸಲ್ಟ್ ಇದ್ದಾಗ ಅದೇ ಥರ ಏನೋ ಗೌರ್ಮೆಂಟ್ ಸ್ಕೀಮ್ ಕೊಟ್ಟಾಗ ಮತ್ತು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಟೈಮ್ ಲಾಸ್ಟ್ ಡೇಟ್ ಇದ್ದಾಗ ಸರ್ವರ್ ಸಿಗಲ್ಲ ಯಾಕೆ ಸಿಗಲ್ಲಪ್ಪ ಅಂದರೆ ಅಲ್ಲಿ ಮಿನಿ ಕಂಪ್ಯೂಟರ್ ಬಳಸ್ತಾರೆ ಮಿನಿ ಕಂಪ್ಯೂಟರ್ ಅಂದರೆ ಏನಂದರೆ ಒಂದು ಸೆಕೆಂಡ್ಗೆ 500 ಜನ ಅಷ್ಟೇ ಲಾಗಿನ್ ಆಗಬೇಕನ್ನಾಗಿರೋದು ಮಿನಿ ಕಂಪ್ಯೂಟರ್ ಒಂದು ಸೆಕೆಂಡ್ಗೆ ಎಷ್ಟು ಜನ ಲಾಗಿನ್ ಆಗ್ಬೇಕು ರೀ 500 ಜನ ಸೊ 500 ಜನ ಅಷ್ಟೇ ಲಾಗಿನ್ ಆಗಿರೋದು ಮಿನಿ ಕಂಪ್ಯೂಟರ್ ಅದೇ ಬ್ಯಾಂಕ್ ಅಂತ ಬಂದಾಗ ರೀ ದಿನಕ್ಕೆ ಒಂದ್ಸತಿ ಎ ಟಿ ಎಮ್ ಯೂಸ್ ಮಾಡ್ತಿರ್ತಾರೆ ಇಲ್ಲ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡ್ತಾರೆ ಬಟ್ ವಾರದಲ್ಲಿ ಒಂದ್ಸತಿ ಸ್ಟ್ರಕ್ ಆಗ್ತಿರುತ್ತೆ ಫೋನ್ಪೇ ಇಸ್ ಟ್ರಾನ್ಸಾಕ್ಷನ್ ಫೇಲ್ ಸರ್ವರ್ ಇಸ್ ಬಿಸಿ ಪೆಂಡಿಂಗು ಪೇಮೆಂಟ್ ಪ್ರೊಸೆಸಿಂಗ್ ಅಂತ ಬರ್ತಿರ್ತದೆ ಯಾಕಪ್ಪ ಅಂದರೆ ಸೊ ಅಲ್ಲಿ ಬಳಸಿದ್ರಿ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಒಂದು ಸೆಕೆಂಡಿಗೆ ಏನಪ್ಪರ 1,000 ಜನ ಏನಪ್ಪರ ಲಾಗಿನ್ ಆಗಬೇಕು ಅದೇ ನೀವು ರಾತ್ರಿ 12 ಗಂಟೆಗೆ ಓಪನ್ ಮಾಡಿರಿ ಬೆಳಗ್ಗೆ ಓಪನ್ ಮಾಡಿರಿ ಫೋನ್ ಯಾವ್ದಪ್ಪರ ವಾಟ್ಸಪ್ ಇನ್ಸ್ಟಾಗ್ರಾಮ್ ಯಾವ ಥರ ಸ್ಟ್ರಕ್ ಆಯ್ತು ರೀ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ 800 ಕೋಟಿ ಜನ ಒಬ್ಬೊಬ್ಬರಿಗೆ 2 ಅಕೌಂಟ್ ಇರ್ತಾವೆ ಇನ್ಸ್ಟಾಗ್ರಾಮು ವಾಟ್ಸಪ್ ಆದರೂ ರಾತ್ರಿ 12 ಗಂಟೆ ಓಪನ್ ಮಾಡೋ ಸ್ಟ್ರಕ್ ಆಗಲ್ಲ ಬೆಳಗ್ಗೆ ಓಪನ್ ಮಾಡೋ ಸ್ಟ್ರಕ್ ಆಗಲ್ಲ ಯಾಕೆ ಸ್ಟ್ರಕ್ ಆಗಲ್ಲಪ್ಪ ಅಂದರೆ ಸಿಂಪಲಾಗಿ ಹೇಳ್ಬೇಕಂತೀಕರಿ ಇಲ್ಲಿ ಸೊ ನೀವು ಬಳಸುವಂಥದ್ದು ಯಾವುದಪ್ಪ ಅಂದರೆ ಸೂಪರ್ ಕಂಪ್ಯೂಟರ್ ಯಾಕಪ್ಪ ಅಂದರೆ ಒಂದು ಸೆಕೆಂಡ್ಗೆ 100,000 ಜನ ಅಪ್ಪರ ಸೊ ಲಾಗಿನ್ ಆಗ್ಬೋದು ಸೊ ಯಾವುದೇ ಕಣಕ್ಕೂ ಸ್ಟ್ರಕ್ ಅಲ್ಲ ಸೊ ಆಗ ಸೂಪರ್ ಕಂಪ್ಯೂಟರ್ ಬಂದಾಗ ಸಿಂಪಲ್ ಇದೊಂದು ಸರ್ವರ್ ಸರ್ವರ್ ಅಂತ ಹೆಂಗೆ ಕೆಲಸ ಮಾಡ್ತಂತೀಕರಿ ನಿಮ್ಮ ಮೊಬೈಲು ಕಂಪ್ಯೂಟರ್ ಲ್ಯಾಪ್ಟಾಪ್ ಇದ್ರದು ಮೈಕ್ರೋ ಕಂಪ್ಯೂಟರ್ ಓಕೆನಾ ಅದೇ ಮಿನಿ ಕಂಪ್ಯೂಟರ್ ಬಂದಾಗ ಒಂದು ಸೆಕೆಂಡ್ಗೆ 500 ಜನ ಅಷ್ಟೇ ಲಾಗಿನ್ ಮಾಡಿದ್ರೆ ಸಾಕ್ರೆ ಅಂತದು ಮಿನಿ
ಮೇನ್ ಫ್ರೇಮ್ ಅಂದಾಗ 1000 ಜನ ಲಾಗಿನ್ ಆಗಬೇಕು ಸೂಪರ್ ಅಂದಾಗ 1 ಲಕ್ಷ ಜನ ಸಿಂಪಲ್ ಆಗಿ ಹೇಳಬೇಕು ಅಂತ ಕರಿ ಇವತ್ತು ನೀವು ಬಳಸುವಂತ ಮೊಬೈಲ್ ಕಂಪ್ಯೂಟರ್ ಏನೇ ತಗೊಳ್ಳ್ರಿ ಅದರಿಂದ ಡಿಎನ್ಎ ಟೆಸ್ಟ್ ಮಾಡಕ್ಕೆ ಬರಲ್ಲ 2 ಲಕ್ಷ ಇರಲಿ 10 ಲಕ್ಷ ಇರಲಿ ಓಕೆನಾ ಬ್ಲಡ್ ಟೆಸ್ಟ್ ಮಾಡಕ್ಕೆ ಬರಲ್ಲ ಜಸ್ಟ್ ಕಾಲ್ ಮಾಡೋದು ಮಾತಾಡೋದು ಫೋಟೋ ತೆಗೆದು ಅಷ್ಟೇ ಇರುತ್ತೆ ಮೊಬೈಲ್ ಕಂಪ್ಯೂಟರ್ಲಿ ಓಕೆನಾ ಅದೇ ನೀವೇನಾದರೂ ಸ್ವಲ್ಪ ಹೈ ಲೆವೆಲ್ ಏನಪ್ಪ ಸ್ವಲ್ಪ ಬಳಸಬೇಕನ್ನಂಗಿದ್ರೆ ಸೂಪರ್ ಕಂಪ್ಯೂಟರ್ ಬಂದಾಗ ರೀ ಇದು ಸರ್ವರ್ ತರ ಬಳಸ್ತಾರೆ ಒಂದು ಮತ್ತೆ ಈ ಒಂದು ಸೂಪರ್ ಕಂಪ್ಯೂಟರ್ನ ರಿಸರ್ಚ್ ಮಾಡಕ್ಕೆ ಬಳಸ್ತಾರೆ ರಿಸರ್ಚ್ ಮಾಡೋ ಟೈಮಲ್ಲಿ ಅದಕ್ಕಂತ ಸೆಪರೇಟ್ ಆಗಿ ಡಿಎನ್ಎ ಟೆಸ್ಟ್ ಮಾಡೋವು ಮತ್ತೆ ಆ ಥರ ಟೆಸ್ಟ್ ಟ್ಯೂಬ್ ತಯಾರು ಮಾಡುವಂಥ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಅಂತಾರೆ ಆ ಎಕ್ವಿಪ್ಮೆಂಟ್ಸ್ ಇದಕ್ಕೆ ಮಾತ್ರ ಸಪೋರ್ಟ್ ಕೊಡ್ತಾರೆ ಸೊ ಹಾಗಾಗಿ ಇವತ್ತು ಸೂಪರ್ ಕಂಪ್ಯೂಟರ್ ಅಂತ ಮಲ್ಟಿಪಲ್ ಯೂಸ್ ಮಾಡ್ತಾರೆ ರೀ ಒಂದು ರಿಸರ್ಚ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಮತ್ತು ಸ್ಪೇಸ್ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅದೇ ಥರ ಸರ್ವರ್ಗೂ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಸಿಂಪಲ್ ಆಗಿ ಹೇಳ್ಬೇಕಂತ ಕರಿ ಇವತ್ತು ಮಿನಿ ಕಂಪ್ಯೂಟರ್ ಅಂದಾಗ ಇದರ ಒಂದೇನಪ್ಪ ಎಟ್ ಎ ಟೈಮ್ ಲಾಗಿನ್ ಆಗುವಂಥ ಏನಪ್ಪ ಪೀರಿಯಡ್ ಭಾಳ ಕಡಿಮೆ ಇರುತ್ತೆ ಸೊ ಆಗ ಇಂಡಿಯನ್ ಗೌರ್ಮೆಂಟ್ ಹೇಳ್ತೈತೆ ನನ್ನ ಒಂದು ವೆಬ್ಸೈಟ್ನ ಹಗಲು ರಾತ್ರಿ ಯಾರು ಯೂಸ್ ಮಾಡಲ್ಲ ಅಮಾಶೋಣಿಗೆ ಯಾರೋ ಒಬ್ಬರು ಯೂಸ್ ಮಾಡ್ತಾರೆ ಅದು ಯಾವಾಗೋ ಒನ್ ಟೈಮ್ ಯೂಸ್ ಮಾಡ್ತಾರೆ ಇಡೀ ಪ್ರಪಂಚ ಯೂಸ್ ಮಾಡಲ್ಲ ಸ್ವಲ್ಪ ಜನ ಯೂಸ್ ಮಾಡ್ತಾರೆ ಅದ್ರಗೋಸ್ಕರ ನಾನು ಅಷ್ಟು ದೊಡ್ಡ ಸರ್ವರ್ ತಗೋಲ್ಲ ನಾನು ಮಿನಿ ಕಂಪ್ಯೂಟರ್ ಸರ್ವರ್ ತಗೋತಾರೆ ಅಂತ ಹೇಳ್ತಾರೆ ಅದ್ರಗೋಸ್ಕರ ಸರ್ಕಾರಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬಳಸುವಂಥದ್ದು ಯಾವುದಪ್ಪರ ಮಿನಿ ಕಂಪ್ಯೂಟರ್ ಓಕೆನಾ ಅದೇ ಮೇನ್ ಫ್ರೇಮ್ ಅಂತ ಬಂದಾಗ ಸಿಂಪಲ್ ಆಗಿ ಹೇಳ್ಬೇಕಂತ ಕರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದು ಲೋಕಲ್ ಅನ್ಬೇಕು ನೀವು ಮಿನಿ ಅಂದಾಗ ಏನಂದ್ರೆ ಲೋಕಲ್ ಕರ್ನಾಟಕದವ್ರು ಅಷ್ಟೇ ಯೂಸ್ ಮಾಡ್ತಾರೆ ಅದೇ ಮೇನ್ ಫ್ರೇಮ್ ಅಂದಾಗ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸೊ 1000 ಜನ ಎಟ್ ಟೈಮ್ ಲಾಗಿನ್ ಆದಂತ ಕರೆ ಅದು ಮೇನ್ ಫ್ರೇಮ್ ಕಂಪ್ಯೂಟರ್ ಇದು ಕಸ್ಟಮರ್ ಕೇರ್ ಬ್ಯಾಂಕ್ ಅಲ್ಲಿ ಯೂಸ್ ಮಾಡ್ತಾರೆ ಪಿ ಯಾಕಂತ ಕರೆ ಇವತ್ತು SBI ತೋಳ್ರಿ ಕರ್ನಾಟಕ ಬ್ಯಾಂಕ್ ತೋಳ್ರಿ ಸೊ ಕರ್ನಾಟಕ ಬ್ಯಾಂಕ್ ಅಂದಾಗ ಮಂಗಳೂರಲ್ಲಿ ಏನಪ್ಪ ಮೇನ್ ಬ್ರಾಂಚ್ ಇದೆ ಆ ಮಂಗಳೂರಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್ ಸರ್ವರ್ ಇರುತ್ತೆ ನೀವೆಲ್ಲರೂ ಆ ಸರ್ವರ್ ಕನೆಕ್ಟ್ ಆಗಿರ್ತೀರಿ ಫೋನ್ ಪೇ ಗೂಗಲ್ ಪೇನಿಂದ ಸೊ ಇಲ್ಲಿ ಒಂದು ಸೆಕೆಂಡ್ಗೆ 1000 ಜನಕ್ಕೆ ಸ್ವಲ್ಪ ಹೆಚ್ಚಾಗಿ ಬಂದಿರುತ್ತೆ ಕೊಡ್ರಿ ಸರ್ವರ್ ಸ್ಟ್ರಕ್ ಆಗಿರ್ತದೆ ಓಕೆನಾ ಸೊ ಹಾಗಾಗಿ ಅವಾಗ ಫೋನ್ಪೇ ಗೂಗಲ್ ಪೇ ಸ್ಟ್ರಕ್ ಆಗ್ತಿರುತ್ತೆ ಬಟ್ ಅದೇ ರಾತ್ರಿ 12 ಗಂಟೆ ಓಪನ್ ಮಾಡಿರಿ ಬೆಳಗ್ಗೆ ಓಪನ್ ಮಾಡಿರಿ ಜೊಮ್ಯಾಟೊ ಓಲಾ ಯೂಬರು ಯೂಟ್ಯೂಬು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಪಬ್ಜಿ ಲೂಡೋ ಯಾವತ್ತೋ ಸ್ಟ್ರಕ್ ಆಯ್ತು ರೀ ಆಗಲ್ಲ ಯಾಕಾಗಲ್ಲಪ್ಪ ಅಂದರೆ ಅಲ್ಲಿ ಯೂಸ್ ಮಾಡ್ದೇನ್ರಿ ಸೂಪರ್ ಕಂಪ್ಯೂಟರ್ಸ್ ಓಕೆನಾ ಸೊ ಅದ್ರ ಅವು ಹೆಂಗಿರ್ತಾವೆ ಸ್ವಲ್ಪ ನೋಡ್ಬೇಕಂದ್ರೆ ಇಲ್ಲೇ ತೋರಿಸ್ಬಿಡ್ತು ನೋಡ್ರಿ ಭಾಳ ಜನಕ್ಕೆ ಸರಿಯಾಗಿ ಐಡಿಯಾನೇ ಇರಲ್ಲ ಸುಮ್ಮನೆ ಹೆಸರಷ್ಟೇ ಗೊತ್ತಿರ್ತಾರೆ ರೀ ಕೆಲವು ಜನ ಚಿಕ್ಕದು ದೊಡ್ಡದು ಇನ್ನ ದೊಡ್ಡದು ಎಲ್ಲಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇರ್ತಾರೆ ಅದ್ರಗೋಸ್ಕರ ಹೇಳ್ತಾ ಇದ್ದೀನಿ ಸೊ ನೀವೇನೇ ಕಲಿಬೇಕಾದ್ರೆ ಒಂದು ವರ್ಡ್ನ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಚೆನ್ನಾಗಿರ್ಬೇಕ್ರಿ ಯಾಕಂದ್ರೆ ಭಾಳಷ್ಟು ಕೋಚಿಂಗ್ ಸೆಂಟ್ರಲ್ಲಿ ನಾನು ನೋಡ್ತಾ ಇದ್ದೀನಿ ಸೊ ಆ ಕೋಚಿಂಗ್ ಸೆಂಟ್ರಲ್ಲಿ ಏನಪ್ಪಾರೆ ಅಲ್ಲಿರುವಂಥ ಟೀಚ್ ಮಾಡೋರು ಇದು ಚಿಕ್ಕದು ಸ್ವಲ್ಪ ದೊಡ್ಡದು ಎಲ್ಲ ದೊಡ್ಡದು ಅಂತ ಹೇಳ್ತಾರೆ ನೀವು ಮೊಬೈಲ್ 80,000 ಇತ್ತ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಲೆಕ್ಚರ್ಸ್ ಆದವರು ಏನಪ್ಪಾ ನಾವು ಒಂದು ವಿಷಯನ ನೀಟಾಗಿ ಅರ್ಥ ಮಾಡ್ಕೊಂಡು ನಿಮ್ಗೆ ಅರ್ಥ ಮಾಡಿಸ್ಬೇಕಷ್ಟೇ ಸೊ ಹಾಗಾಗಿ ಎಕ್ಸಾಮಲ್ಲಿ ಕೇಳಿನ ಕ್ವಶನ್ ಸೊ ಅರ್ಥ ಇಲ್ಲ ರೀ ವೈಯಕ್ತಿಕವಾಗಿ ಬಳಸಿದೇನು ರೀ ಯಾವುದಪ್ಪ ಅನ್ನೋದು ಮೈಕ್ರೋ ಅದೇ ಸರ್ಕಾರಿ ಕ್ಷೇತ್ರ ಅಂತ ಬಂದಾಗ ಒಂದು ಎಕ್ಸಾಮಲ್ಲಿ ಕೇಳಿದ ಯೂನಿವರ್ಸಿಟಿಗಳಲ್ಲಿ ಬಳಸುವ ಕಂಪ್ಯೂಟರ್ ಯಾವುದು ಯೂನಿವರ್ಸಿಟಿ ಅಂದರೆ ಎಲ್ಲಿ ಬರ್ತಾರೆ ರೀ ಗೌರ್ಮೆಂಟ್ ಸೊ ಹಾಗಾಗಿ ಯಾವ್ದು ರೀ ಮಿನಿ ಕಂಪ್ಯೂಟರ್ ನಿಮ್ಮ PCPS ಅಪ್ಲಿಕೇಶನ್ ಹಾಕ್ತಾರಲ್ಲ ಪಿ ಅದೆಲ್ಲ ಹಾಕೋ ಟೈಮಲ್ಲಿ ಈ ಒಂದು ಮಿನಿ ಕಂಪ್ಯೂಟರ್ಲ್ಲೇ ಸೇವ್ ಆಗ್ತಿರ್ತವೆ ಡಾಟಾ ಹಾಗಾಗಿ ಇದಕ್ಕೆ ಸ್ಟೋರೇಜ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಎಟ್ ಎ ಟೈಮ್ ಲಾಗಿನ್ ಆಗುವಂಥ ಕೆಪಾಸಿಟಿ ಕೂಡ ಕಡಿಮೆ ಇರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯಾವುದಪ್ಪ ಅಂದರೆ ಮೇನ್ ಫ್ರೇಮ್ ಕಂಪ್ಯೂಟರ್ ಬ್ಯಾಂಕ್ಗಳಲ್ಲಿ ಯೂಸ್ ಮಾಡ್ತಾರೆ ಇಂಡಿಯಾ ಅಷ್ಟೇ ಯೂಸ್ ಮಾಡ್ತಾರೆ ಇಡೀ ಪ್ರಪಂಚ ಯೂಸ್ ಮಾಡಲ್ಲ ಫೋನ್ಪೇ ಗೂಗಲ್ ಪೇನ ಇವಾಗ ಯೂಸ್ ಮಾಡೋಕ್ಕಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅದೇ ಸೂಪರ್ ಕಂಪ್ಯೂಟರ್ ಅಂದಾಗ ದೊಡ್ಡ ಸರ್ವರ್ ಇರುತ್ತೆ ಇಡೀ ಪ್ರಪಂಚದ ಯಾವ ಮೂಲೆ ಬೇಕಾದ್ರೆ ನಾವು ಡಾಟಾ ನೋಡ್ಬೋದು ಎಟ್ ಅ ಟೈಮ್ ಎಷ್ಟು ಜನ ಬೇಕಾದ್ರೂ ಬರ್ಬೋದು ಸೊ ಹಾಗಾಗಿ ಇವು ಮಿನಿ ಮೇನ್ ಫ್ರೇಮ್ ಸೂಪರ್ ಮೈಕ್ರೋ ನೀವು ಬಳಸನ್ರಿ ಮೈಕ್ರೋ ಓಕೆನಾ ಇದು ಸೂಪರ್ ಕಂಪ್ಯೂಟರ್ ಓಕೆನಾ ಕ್ಲಿಯರ್ ಆಗಿದೆ ಅಂತ ಅನ್ಕೋತಾರೆ ಹಾಗಾದ್ರೆ ಇವಾಗ ಕಮ್ ಟು ದ ಮೈ ಪಾಯಿಂಟ್ ಸೊ ಏನಪ್ಪ ಅಂದರೆ ಸೊ ಇಲ್ಲಿ ಪ್ಲಾಸ್ಮಾ ಅಂತ ಹೇಳಿದೆ ಸೊ ಈ ಪ್ಲಾಸ್ಮಾ ಅಂದರೆ ಇದೊಂದು ಸ್ಕ್ರೀನ್ ಇದೊಂದು ಏನ್ರಿ ಸ್ಕ್ರೀನ್ ಅವತಾರ್ ಮೂವಿ ನೋಡಿದ್ರಿ ಅವತಾರ್ ಮೂವಿದಲ್ಲಿ ಜಸ್ಟ್ ಈ ಥರ ಒಂದು ಸ್ಕ್ರೀನ್ ಇಟ್ಕೊಂಡಿರ್ತಾನೆ ಇವರು ಸೈಂಟಿಸ್ಟ್ ಸೊ ಹಾಗಾಗಿ ಇವರು ಈ ಥರ ಸ್ಕ್ರೀನ್ ಇಟ್ಕೊಂಡಿರ್ತಾರೆ ಇದು ಸರ್ವರ್ ರೀ ಸೊ ಇದೇನ್ರಿ ಇದು ಸರ್ವರು ಈ ಸರ್ವರ್ಗೆ ಸ್ಯಾಟಲೈಟಿಂದ ಇಲ್ಲ ನಿಮ್ಮ ಒಂದು ಕ್ರಿಸ್ತ್ರಿ ಮೂವಿ ತೊಗೊಳ್ರಿ ಕ್ರಿಸ್ತ್ರಿ ಮೂವಿದಲ್ಲಿ ಪಕ್ಕದಲ್ಲಿ ಬ್ಲೂಟೂತು ವೈಫೈ ಈ ಥರ ಕನೆಕ್ಟ್ ಆಗಿದೆ ವೈರ್ಲೆಸ್ ಆಗಿ ಕನೆಕ್ಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಈ ಒಂದು ಮಾನಿಟರ್ ಅಂತ ಬಂದಾಗ ಇದು ಕೂಡ ಒಂದು ಮಾನಿಟರ್ ಸೊ ಇದೇನಪ್ಪ ಅಂದರೆ ಜಸ್ಟ್ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಇದೊಂದು ಏನು ರೀ ಸ್ಕ್ರೀನ್ ಓಕೆನಾ ಈ ಸ್ಕ್ರೀನ್ ಎಲ್ಲಿಂದ ಕನೆಕ್ಟ್ ಆಗಿರ್ತಾ ಅಂತಿಕ್ರೆ ಸರ್ವರ್ಲಿಂದ ಇಲ್ಲ ಸೂಪರ್ ಕಂಪ್ಯೂಟರ್ ಸರ್ವರ್ಲಿಂದ ಸ್ಯಾಟಲೈಟಿಂದ ಇಲ್ಲಂತ ಕೊಡ್ರಿ ಸಿಂಪಲ್ ಆಗಿ ಪಕ್ಕದಲ್ಲಿ ಏನೋ ಬ್ಲೂಟೂತು ವೈಫೈ ಇದ್ರೆ ಅದರಿಂದ ಕನೆಕ್ಟ್ ಮಾಡಿರ್ತಾರೆ ಸೊ ಅದ್ರಗೋಸ್ಕರ ನೀವು ಪ್ಲಾಸ್ಮಾ ಅಂತ ಬಂದಾಗ ಇದಪ್ಪಿ ಪ್ಲಾಸ್ಮಾ ಓಕೆನಾ ಸೊ ಹಾಗಾಗಿ ಭಾಳ ಜನ ಇದನ್ನು ಸೂಪರ್ ಕಂಪ್ಯೂಟರ್ ಅಂತ ಅಂದ್ಕೊಂಬಿಟ್ಟಿರ್ತಾರೆ ನೀವು ಕೊಂಡ್ಕೋಬೋದ್ರಿ ಸ್ವಲ್ಪ ಕಾಸ್ಟ್ಲಿ ಇದೆ ಓಕೆನಾ ಯಾರಾದ್ರೂ ಕೊಂಡ್ಕೊಂಡಿದ್ರೆ ಟ್ರೈ ಮಾಡಿರಿ ಸ್ವಲ್ಪ ಕಾಸ್ಟ್ಲಿ ಇದೆ ನೆಕ್ಸ್ಟ್ ಪ್ರಿಂಟರ್ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಪ್ರಿಂಟರ್ ಪ್ರಿಂಟರ್ ಅಂತ ಬಂದಾಗ ಸೊ ಪ್ರಿಂಟರ್ ಏನು ಮಾಡ್ತಾ ಅಂತ ಕೇಳ್ತಾನೆ ಇಂಟರ್ವ್ಯೂ ಒಂದು ಯಾವುದೋ ಒಂದು ಇಂಟರ್ವ್ಯೂದಲ್ಲಿ ಕೇಳಿದ್ದಂತ
ಸೊ ಸಿಂಪಲಾಗಿ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ ಇಂಟರ್ವ್ಯೂ ಅಲ್ಲಿ ಕೇಳಿದ್ರು ಪ್ರಿಂಟರ್ ಎದಕ್ಕೆ ಬಳಸೋ ಅಂತ ಕೇಳಿದ್ರು ಪ್ರಿಂಟರ್ ಎದಕ್ಕೆ ಬಳಸೋ ಅಂದಾಗ ಪ್ರಿಂಟ್ ಮಾಡ್ತಾ ಏನು ಪ್ರಿಂಟ್ ಮಾಡ್ತೈತೆ ಅದು ತಿಳ್ಕೋಬೇಕು ಸೊ ಪ್ರಿಂಟರ್ ಪ್ರಿಂಟ್ ಮಾಡಬೇಕಂದ್ರೆ ಒಂದು ಇನ್ಫಾರ್ಮೇಷನ್ ಪ್ರಿಂಟ್ ಮಾಡ್ತೈತೆ ಸೊ ಏನು ಪ್ರಿಂಟ್ ಮಾಡ್ತಪ್ಪ ಅಂದ್ರೆ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಏನು ಮಾಡ್ತಾರೆ ಪ್ರಿಂಟ್ ಮಾಡ್ತಾರೆ ಅದಕ್ಕೆ ಡಾಟಾ ಅಂತ್ರಿ ಡೇಟಾ ಅಂತ್ರಿ ಇನ್ಫಾರ್ಮೇಷನ್ ಅಂತ್ರಿ ಎಲ್ಲ ಒಂದೇ ಓಕೆನಾ ಸೊ ಡಾಟಾನ ಏನು ಮಾಡ್ತಪ್ಪ ಅಂದ್ರೆ ಪ್ರಿಂಟ್ ಮಾಡ್ತೈತೆ ಆ ಡಾಟಾದಲ್ಲಿ ಏನು ಇರಬೇಕಂದ್ರೆ ನೀವು ಚಾಟಿಂಗ್ ಮಾಡ್ ಟೈಮ್ ಅಲ್ಲಿ ಎ ಟು ಝೆಡ್ 0 ಟು 9 ಮತ್ತು ಸಿಂಬಲ್ಸ್ ಇವತ್ರ ಬಿಟ್ಟು ಬೇರೆ ಏನು ಇರಲ್ಲ ಡಾಟಾದಲ್ಲಿ ನೀವು ಚಾಟಿಂಗ್ ಮಾಡೋ ಟೈಮಲ್ಲಿ ಕೂಡ ಅಷ್ಟೇ ಇವು ನಾಲ್ಕೇ ಬಳಸ್ರಿ ಈ ನಾಲ್ಕರ ಜೊತೆ ಏನಾದ್ರು ಸ್ವಲ್ಪ ಬಳಸ್ತಂದ್ರೆ ಎಕ್ಸ್ಟ್ರಾ ಒಂದು ಫೋಟೋ ನೀವೊಂದು ಬುಕ್ಕ ತಗೊಳ್ರಿ ನೀವೊಂದು ಬುಕ್ಕ ತಗೊಳ್ರಿ ಆ ಬುಕ್ಕದಲ್ಲಿ ಇದ್ದರೆ ಡಾಟಾ ಇರ್ತೈತೆ ಇಲ್ಲ ಒಂದು ಫೋಟೋ ಇರ್ತೈತೆ ನಾಲ್ಕು ಬಿಟ್ಟು ಬೇರೆ ಏನಿರಲ್ಲ ಸಿಂಪಲ್ ಇದ್ದರೆ ಅಕ್ಷರ ಇಲ್ಲ ನಂಬರ್ಸ್ ಇಲ್ಲ ಸಿಂಬಲ್ಸ್ ಇಲ್ಲಾದ್ರೂ ಒಂದು ಫೋಟೋ ಓಕೆನಾ ಸೊ ಹಾಗಾಗಿ ಒಂದು ಪ್ರಿಂಟರ್ ಅಂತ ಬಂದಾಗ ಪ್ರಿಂಟ್ ಏನು ಮಾಡ್ತಪ್ಪ ಅಂದರೆ ಜಸ್ಟು ಮಾಹಿತಿ ಮತ್ತು ಚಿತ್ರವನ್ನು ಮಾತ್ರ ಏನು ಮಾಡ್ತಾರೆ ಪ್ರಿಂಟ್ ಮಾಡುತ್ತೆ ಮಾಹಿತಿಯಲ್ಲಿ ಏನು ಪ್ರಿಂಟ್ ಮಾಡ್ತಾ ಅಂದರೆ ಎ ಟು ಝೆಡ್ 0 ಟು 9 ಸಿಂಬಲ್ಸ್ ಕೀಬೋರ್ಡ್ನ ಎದಕ್ಕೆ ಬಳಸ್ರ ಅಂದರೆ ಎ ಟು ಝೆಡ್ 0 ಟು 9 ಸಿಂಬಲ್ಸ್ನ ಮಾತ್ರ ಟೈಪ್ ಮಾಡಲು ಕೀಬೋರ್ಡ್ ಬಳಸ್ರಪ್ಪಿ ಅದ್ರ ಬಿಟ್ಟು ಕೀಬೋರ್ಡಲ್ಲಿ ಹಾಲ್ಟ್ ಕ್ಲಿಕ್ ಮಾಡ್ತಾರೆ ಹಾಲ್ಟ್ ಅಂತ ತೋರಿಸಲ್ಲ ಹೆಲ್ಪ್ ಮಾಡ್ತಾವ ಕಂಟ್ರೋಲು ಹಾಲ್ಟು ಡಿಲೀಟು ಇಂಟರ್ವ್ಯೂ ಎಲ್ಲ ಅಂದ್ರೆ ಇವ್ರ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅದ್ರಗೋಸ್ಕರ ಹೇಳ್ತಾ ಇದ್ದೀನಿ ಇಂಟರ್ವ್ಯೂದಲ್ಲಿ ಕೂಡ ಕೆಲವು ಕ್ವಶನ್ ಕೇಳ್ತಾ ಇರ್ತಾನೆ ಅದ್ರಿಗೋಸ್ ಸ್ವಲ್ಪ ಅಲರ್ಟ್ ಆಗಿರಿ ಏನು ಅಲರ್ಟ್ ಆಗಿರಬೇಕಂದ್ರೆ ಸಿಂಪಲ್ ಆಗಿ ಕೀಬೋರ್ಡ್ ಎದಕ್ಕೆ ಬಳಸಪ್ಪ ಅಂದರೆ ಎ ಟು ಝೆಡ್ 0 ಟು 9 ಸಿಂಬಲ್ಸ್ನ ಟೈಪ್ ಮಾಡೋಕ್ಕೆ ಮಾತ್ರ ಬಳಸ್ತಾರೆ ಕೀಬೋರ್ಡ್ನ ಅದೇ ಪ್ರಿಂಟರ್ ಎದಕ್ಕೆ ಬಳಸಪ್ಪ ಅಂದರೆ ಎ ಟು ಝೆಡ್ 0 ಟು 9 ಸಿಂಬಲ್ಸ್ ಮತ್ತು ಒಂದು ಪಿಕ್ಚರ್ನ ಏನು ಮಾಡ್ತಾರೆ ಪ್ರಿಂಟ್ ಮಾಡೋಕ್ಕೋಸ್ಕರ ಏನಪ್ಪ ಈ ಒಂದು ಪ್ರಿಂಟರ್ನ ಬಳಸ್ತಾರೆ ಓಕೆನಾ ಸೊ ಈ ಥರ ಜಿಕೆನೇ ಕೇಳ್ತಾರೆ ಅದ್ರಗೋಸ್ಕರ ಇದನ್ನ ಅನಲೈಸಿಸ್ ಮಾಡ್ಬೇಕು ನೀವೆಲ್ಲ ಓಕೆನಾ ಸೊ ಹಾಗಾಗಿ ಸ್ವಲ್ಪ ತಿಳ್ಕೊಳ್ರಿ ಸೊ ನೆಕ್ಸ್ಟು ಈ ಒಂದು ಪ್ರಿಂಟರ್ದಲ್ಲಿ ಪ್ರಿಂಟರ್ದಲ್ಲಿ ಒಂದಿಷ್ಟು ಟೈಪ್ಸ್ ಇರ್ತಪ್ಪಿ ಈ ಟೈಪ್ಸಲ್ಲಿ ಕೂಡ ಎಕ್ಸಾಂಪಲ್ ಭಾಳ ಕಡೆ ಕೇಳೋಣ ಅತ್ಯಂತ ವೇಗವಾದ ಪ್ರಿಂಟರ್ ಯಾವುದಂತ ಕೇಳ್ಬಿಟ್ಟಣ ಪ್ರಿಂಟರ್ನಲ್ಲಿ ಅತ್ಯಂತ ವೇಗವಾದ ಪ್ರಿಂಟರ್ ಯಾವುದು ಸೊ ಯಾವುದಪ್ಪ ಅಂದರೆ ಲೇಸರ್ ಪ್ರಿಂಟರ್ ಅಂತಾರೆ ಪ್ರಿಂಟರ್ನಲ್ಲಿ ಅತ್ಯಂತ ವೇಗವಾದ ಪ್ರಿಂಟರ್ ಯಾವುದಪ್ಪ ಲೇಸರ್ ಪ್ರಿಂಟರ್ ಲೇಸರ್ ಪ್ರಿಂಟರ್ ಅಂತ ಬಂದಾಗ ಇಲ್ಲೇ ನಿಮಗೆ ಡೈರೆಕ್ಟಾಗಿ ಸೊ ಆನ್ಲೈನ್ದಿರೋ ಫೋಟೋ ತೋರಿಸ್ತು ಒಂದೇ ಒಂದು ಫೋಟೋ ತಂದು ಹಾಕೋಕ್ಕಿಂತ ನಿಮಗೆಲ್ಲ ಫೋಟೋ ಲೇಸರ್ ಪ್ರಿಂಟರ್ ಅಂದಾಗ ಒಂದೇ ಥರ ಸಿಗುತ್ತೆ ಅಂತ ಹೇಳಲ್ಲ ನಿಮಗೆ ಅಮೌಂಟ್ ಹೆಂಗೆ ಕೊಡ್ತಾ ಅನ್ಸುತ್ತೆ ಇದೇನು ರೀ ಲೇಸರ್ ಪ್ರಿಂಟರ್ ಇದೇನಪ್ಪ ಅಂದರೆ ಲೇಸರ್ ಪ್ರಿಂಟರ್ ನೀವೆಲ್ಲ ಬಳಸತ್ರಿ ಇವೆಲ್ಲ ನೀವು ಅಮೌಂಟ್ ಹೆಂಗೆ ಕೊಡ್ತಾ ಅನ್ಸಿದ್ರಿ ಇವೆಲ್ಲ 20,000 10,000 ಹಿಡಿದು 10 ಲಕ್ಷ ತನಕ ಹಿಡಿದವ್ರಿ ನೀವು ಅಮೌಂಟ್ ಕೊಟ್ಟಂಗೆ ಸಿಗ್ತವೆ ಇವೆಲ್ಲ ಲೇಸರ್ ಪ್ರಿಂಟರ್ ಓಕೆನಾ ಸೊ ಹಾಗಾದ್ರೆ ಪ್ರಿಂಟರಲ್ಲಿ ಅತ್ಯಂತ ವೇಗವಾದ ಪ್ರಿಂಟರ್ ಯಾವುದಪ್ಪ ಲೇಸರ್ ಪ್ರಿಂಟರ್ ಸೊ ಲೇಸರ್ ಪ್ರಿಂಟ್ ಅಂತ ಬಂದಾಗ ಇಲ್ಲಿ ಸ್ಕ್ಯಾನ್ ಮಾಡ್ತೈತೆ ನೋಡ್ರಿ ಸ್ಕ್ಯಾನ್ ಮಾಡೋದ್ರ ಟೈಮಲ್ಲಿ ಇದು ಬೋತ್ ಏನಪ್ಪ ಇನ್ಪುಟ್ ಔಟ್ಪುಟ್ ಎರಡನ್ನು ಒಳಗಿಡುತ್ತೆ ಬಟ್ ಇದು ಪ್ರಿಂಟರಲ್ಲಿ ಬಿಡುತ್ತೆ ಸೊ ಇದರಲ್ಲಿ ಸ್ಕ್ಯಾನ್ ಮಾಡೋ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಸೊ ಹಾಗಾದ್ರೆ ಈ ಎಕ್ಸಾಮಲ್ಲಿ ಏನು ಕೇತಂಬ್ರೆ ಆ ಸ್ಕ್ಯಾನ್ ಮಾಡೋ ಟೈಮಲ್ಲಿ ಒಂದು ಗ್ರೀನ್ ಕಲರ್ ಲೈಟ್ ಹೋಗುತ್ತಲ್ಲ ರೀ ಅಲ್ಲಿ ಬಳಸುವ ವಿಕಿರಣ ಯಾವುದಂತ ಕೇಳ್ತಾನೆ ಓಕೆನಾ ಇದು ಎಕ್ಸಾಮಲ್ಲಿ ಇನ್ನೂ ಕೇಳಿಲ್ಲ ಕೇಳ್ಬೋದು ಯುವಿ ರೇಸ್ ಯಾವುದೋ ಸರಿ ಯುವಿ ರೇಸ್ ಲೇಸರ್ ಅಂದರೆ ಕೆಂಪಗಿರುತ್ತೆ ಇದರಲ್ಲಿ ಲೇಸರ್ ವಿಕಿರಣ ಬಳಸಲ್ಲ ಭಾಳ ಜನ ಆನ್ಲೈನ್ ಕ್ಲಾಸ್ ಇಡೋ ಟೈಮಲ್ಲಿ ಕೆಲವು ಜನ ಬುಕ್ದಲ್ಲಿ ಬರ್ತಾರೆ ಲೇಸರ್ ಪ್ರಿಂಟರ್ ಲೇಸರ್ ಯೂಸ್ ಮಾಡ್ತಾನೆ ತಪ್ಪಿ ಲೇಸರ್ ಪ್ರಿಂಟರ್ ಏನು ಮಾಡ್ತಾರೆ ಸೊ ಯಾವ್ದಾರು ಒಂದು ಟಾರ್ಗೆಟ್ ತಂದಿಕ್ಕರೆ ಆ ಟಾರ್ಗೆಟ್ನ ಶೂಟ್ ಮಾಡೋಕ್ಕೋಸ್ಕರ ಇಲ್ಲಿ ಅಣೆಯಲ್ಲಿ ಈ ಥರ ರೆಡ್ ಕಲರ್ ಬರ್ತಲ್ಲ ಅದು ಲೇಸರ್ ಬ್ಲಾಸ್ಟ್ ಮಾಡ್ತಾರೆ ಕೆಲವು ಲೇಸರ್ಲಿಂದ ಏನಪ್ಪ ಕಿಡ್ನಿ ಅವೆಲ್ಲ ಮಾಡೋ ಟೈಮ್ ಬ್ಲಾಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅದ್ರಗೋಸ್ಕರ ಲೇಸರ್ ಅಂತ ಅಂದ ತಕ್ಷಣ ಲೇಸರ್ ಪ್ರಿಂಟರ್ ಯೂಸ್ ಮಾಡಲ್ಲ ಹೆಸರು ಕೊಟ್ಟರೆ ಓಕೆನಾ ಸೊ ಅಂದರೆ ಪ್ರಿಂಟರ್ನಲ್ಲಿ ಅತ್ಯಂತ ವೇಗವಾದ ಪ್ರಿಂಟರ್ ಯಾವುದಪ್ಪ ಲೇಸರ್ ಪ್ರಿಂಟರ್ ನೆಕ್ಸ್ಟ್ ಸೊ ಈ ಒಂದು ಲೇಸರ್ ಪ್ರಿಂಟರ್ ಬಂದಾಗ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಅತ್ಯಂತ ಫಾಸ್ಟಾಗಿ ಪ್ರಿಂಟ್ ಮಾಡ್ತದೆ ಹೆಂಗೆ ಫಾಸ್ಟಾಗಿ ಪ್ರಿಂಟ್ ಮಾಡ್ತ ಅಂತೀವಿ ಸೊ ನೀವು ಒಂದು ಪೇಜ್ನ ಸೊ ಹಿಂಗೆ ಸ್ಕ್ಯಾನ್ ಮಾಡಿಬಿಡ್ತೈತೆ ಇಲ್ಲ ಪಿ ಡಿ ಎಫ್ ಇಲ್ಲಿ ತಂದಿಕ್ರಿ ಸ್ಕ್ಯಾನ್ ಮಾಡಿದ ತಕ್ಷಣ ಫಟಾಫಟ ಅಂತ ಸೈಡ್ಲಿಂದ ಏನಪ್ಪ ಪ್ರಿಂಟ್ ಬಂದ್ಬಿಡ್ತೈತೆ ಓಕೆನಾ ಸೊ ಫಟಾಫಟ ಬಂದಾಗ ಒಂದೊಂದು ಪೇಜ್ ಬರ್ತೈತೆ ಸ್ವಲ್ಪ ಸ್ವಲ್ಪ ಬರ್ತಾ ಅಂತ ಬಂದಾಗ ಒಂದೊಂದು ಪೇಜ್ ಬರುತ್ತೆ ಹಾಗಾಗಿ ಇದರ ಒಂದು ಸ್ಪೀಡ್ ಏನಪ್ಪ ಪಿ ಪಿ ಎಮ್ ಅಂತಾರೆ ಲೇಸರ್ ಪ್ರಿಂಟರ್ನ ಸ್ಪೀಡ್ ಏನಿದೆಪ್ಪ ಅಂದರೆ ಪಿ ಪಿ ಎಮ್ ಪಿ ಪಿ ಎಮ್ ಅಂದರೆ ಪೇಜ್ ಪರ್ ಮಿನಿಟ್ ಎಕ್ಸಾಂಪಲ್ ಇದು ಕೂಡ ಕ್ವಶನ್ ಆಗೈತೆ ಸೊ ಏನಪ್ಪ ಅಂದರೆ ಈ ಒಂದು ಲೇಸರ್ ಪ್ರಿಂಟರು ಪ್ರಿಂಟ್ ಮಾಡಬೇಕಾದ್ರೆ ಎಟ್ ಅ ಟೈಮ್ ಏನು ಮಾಡ್ತಂತೀಕ್ರಿ ಒಂದು ಪೇಜ್ನ ಪ್ರಿಂಟ್ ಮಾಡಿಬಿಡ್ತೈತೆ ಇವು ಸ್ವಲ್ಪ ಇದು ಇಂಕ್ ಜೆಟ್ ಅಂತಾರೆ ಸೊ ಇಂಕ್ ಜೆಟ್ ನಮ್ಮ ಬೇಡ ಹಾಂ ಇದು ತೋಡ್ರಿ ಈ ಜೆರಾಕ್ಸ್ ಶಾಪಲ್ಲಿ ಹೋಗಿರ್ತೀವಿ ನೀವೆಲ್ಲ ಜೆರಾಕ್ಸ್ ಶಾಪಲ್ಲಿ ಹೋದಾಗ ಇಲ್ಲಿ ಸ್ಕ್ಯಾನ್ ಮಾಡ್ತೈತೆ ಪ್ರಿಂಟ್ ಅಂತ ಬಂದಾಗ ದನ್ ಅಂತ ಪ್ರಿಂಟ್ ಬರ್ತವೆ ಒಂದೇ ಪೇಜ್ ಎಟ್ ಅ ಟೈಮ್ ಬರ್ತೈತೆ ಓಕೆನಾ ಸೊ ಇದೇನು ರೀ ಲೇಸರ್ ಪ್ರಿಂಟರ್
ಇದರ ಒಂದೇನಪ್ಪ ಸ್ಪೀಡ್ ಏನಪ್ಪ ಪಿ ಪಿ ಎಂ ಪೇಸ್ ಪರ್ ಮಿನಿಟ್ ಪೇಸ್ ಪರ್ ಮಿನಿಟ್ ಅಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ಪೇಜ್ ನ ಪ್ರಿಂಟ್ ಮಾಡ್ತಂತ ಅಂತ ಕೌಂಟ್ ಮಾಡ್ತಾರೆ ಸೋ ಎಷ್ಟು ಪ್ರಿಂಟ್ ಅಂತ ನೀವು ಎಷ್ಟು ಅಮೌಂಟ್ ಕೊಟ್ಟು ಅದಕ್ಕೆ ಮಾಡ್ತಾರೆ ಅದಕ್ಕೋಸ್ಕರ ಈ ಒಂದು ಪ್ರಿಂಟರ್ ಅಂತ ಬಂದಾಗ ಅದರ ಲೇಸರ್ ಪ್ರಿಂಟರ್ ಅಂತ ಬಂದ್ರೆ ಇದರ ಒಂದು ವೇಗವನ್ನು ಅಳೆಯುವುದು ಪಿ ಪಿ ಎಂ ಪಿ ಪಿ ಎಂ ಅಂದ್ರೆ ಪೇಸ್ ಪರ್ ಮಿನಿಟ್ ಕ್ಲಿಯರ್ ಆ ಸೋ ಆಗಾದ ಮೇಲೆ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಬರ್ತಪ್ಪಿ ಡಿಪಿಐ ಡಿಪಿಐ ಪಾ ಅಂದ್ರೆ ಡಾಟ್ ಪರ್ ಇಂಚ್ ಅಂತ ಡಾಟ್ ಪರ್ ಇಂಚ್ ಅಂದಾಗ ಇದು ಪ್ರಿಂಟ್ ಮಾಡ್ತಮಲ್ಲಿ ಸೋ ಪ್ರತಿಯೊಂದೇನಪ್ಪ ಆ ಪಿಕ್ಸೆಲ್ಸ್ ಅಂತಾರೆ ಫೋಟೋದಲ್ಲಿ ಎಲ್ಲ ಏನಪ್ಪಾ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಮೆಗಾ ಪಿಕ್ಸೆಲ್ ಅಂತ ಹೇಳ್ತಾರೆ ಮೆಗಾ ಪಿಕ್ಸೆಲ್ ಅಂದ್ರೆ ಪಿಕ್ಸೆಲ್ ಅಂದ್ರೆ ಸಿಂಪಲ್ ಆಗಿ ಏನಪ್ಪಾ ಒಂದು ಚಿತ್ರವನ್ನು ಒಂದು ಸ್ವಲ್ಪ ಜೂಮ್ ಮಾಡಿದಾಗ ನಿಮಗೆ ಸ್ವಲ್ಪ ಬ್ಲರ್ ಆಗ್ತಿರ್ತಾರೆ ಫೋಟೋ ಏನಂದ್ರೆ ಬ್ಲರ್ ಆಗ್ತಿರ್ತಾವ ಸರಿಯಾದ ಕ್ಲಾರಿಟಿ ಸಿಗ್ತಾರಲ್ಲ ಈಗ ನಾನು ನಿಮಗೆ ಫುಲ್ ಜೂಮ್ ಮಾಡ್ತೀನಿ ರೀ ಹಿಂಗೆ ಜೂಮ್ ಮಾಡಿದಾಗ ಸಣ್ಣ 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 ಚುಕ್ಸ್ ಐತಲ್ಲ ರೀ ಅವ್ರಿಗ ಪಿಕ್ಸೆಲ್ ಅಂತಾರೆ ಈ ಪಿಕ್ಸೆಲ್ ಅಂತ ಬಂದಾಗ ಡಾಟ್ ಪರ್ ಇಂಚ್ ಅಂದರೆ ಈ ಥರ ಸೊ ಲೈನ್ಸ್ ಆಗ್ತೈತೆ ರೀ ಲೈನ್ಸ್ ಹೆಂಗೆ ಆಗ್ತಪ್ಪ ನಿಮ್ಗೆ ಭಾಳ ಸ್ವಲ್ಪ ಪ್ರಾಕ್ಟಿಕಲ್ ತೋರಿಸ್ಬೇಕಂದ್ರೆ ಸಿಂಪಲಾಗಿ ಪೇಂಟ್ ಇದಲ್ಲ ರೀ ಪೇಂಟ್ ತೊಗೊಂಬೋಣ ಯಾಕಂದ್ರೆ ಒಂದೇ ಥರ ಹೇಳ್ಕೊಂಡು ಕುಂತರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತೆ ಡಾಟ್ ಪರ್ ಇಂಚ್ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಇಲ್ಲೇನು ಕಾಣ್ತಲ್ಲ ರೀ ಇಲ್ಲೊಂದು ಲೈನ್ ಹಾಕಿನಿ ಇದು ಎಕ್ಸ್ ವೈಸ್ ಅಂತ ನೀವೇನು ಮ್ಯಾಪಲ್ಲಿ ನೋಡಿದ್ರಿ ಓಕೆನಾ ಸೊ ಹಾಗಾಗಿ ಇದು ನಿಮಗೇನಪ್ಪ ಹಿಂಗಿರುತ್ತೆ ಬಟ್ಟು ಆ ಒಂದು ಪ್ರಿಂಟರು ಪ್ರಿಂಟ್ ಮಾಡೋ ಟೈಮಲ್ಲಿ ಸೊ ಎಕ್ಸ್ ವೈಯಲ್ಲಿ ಯಾವುದು ಯಾವ ಮೂಲೆಯಲ್ಲಿ ಏನೇನಿದೆ ಅಲ್ಲ ಏನಪ್ಪ ಕ್ಯಾಲ್ಕುಲೇಷನ್ ಮಾಡುತ್ತೆ ಅದಕ್ಕೋಸ್ಕರ ಡಾಟ್ ಪರ್ ಇಂಚ್ ಅಂತ ಡಾಟ್ ಅಂದರೆ ಏನ್ರಿ ಚುಕ್ಕಿ ಈ ಚುಕ್ಕಿ ಏನಪ್ಪ ಈ ಚುಕ್ಕಿ ಎಷ್ಟಿದಾವೆ ಚುಕ್ಕಿ ಸೊ ಹೈ ರೋ ಮತ್ತು ಕೊಲಮಲ್ಲಿ ಎಷ್ಟಿದೆ ಅಂತ ನೋಡ್ಕೇಶಿ ಅದೇನು ಮಾಡ್ತಾರೆ ಪ್ರಿಂಟ್ ಮಾಡ್ತೈತೆ ಸೊ ಹಾಗಾಗಿ ಮೊನ್ನೆ ಡಿ ಪಿ ಐ ಲಾಂಗ್ ಫಾರ್ಮ್ ಹಿಂದ್ಗಡೆ ಕೇಳಿದ್ದ ಮೊನ್ನೆ ಲೇಸರ್ ಪ್ರಿಂಟಲ್ಲಿ ಅಲ್ಲಿ ಮಾಹಿತಿಯನ್ನು ಪ್ರಿಂಟ್ ಮಾಡೋ ಟೈಮಲ್ಲಿ ಅದು ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಡಿ ಪಿ ಐ ಅಂದರೆ ಡಾಟ್ ಪರ್ ಇಂಚ್ ಡಾಟ್ ಪರ್ ಇಂಚ್ ಅಂದರೆ ಇಲ್ಲೇ ನಿಮ್ಗೆ ಚುಕ್ಕಿ ಚುಕ್ಕಿ ಕಾಣ್ತಲ್ಲ ರೀ ಇವು ಡಾಟ್ ಸೊ ಇಲ್ಲಿ ಸ್ವಲ್ಪ ಇಲ್ಲಿ ನಿಮಗೆ ಇಲ್ಲಿ ತೋರಿಸೈತೆ ನೋಡ್ರಿ 658107 ಪಿಕ್ಸೆಲ್ ಪಿಕ್ಸೆಲ್ ಅಂದರೆ ನೈದಲ್ಪಿ ಫೋಟೋ ನಿಮಗೆ ಜೂಮ್ ಮಾಡಿದಾಗ ಈ ಥರ ಬಾಕ್ಸ್ ಬರ್ತಲ್ಲ ಇದಕ್ಕೆ ಪಿಕ್ಸೆಲ್ ಅಂತಾರೆ ಓಕೆನಾ ಸೊ ಹಾಗಾಗಿ ಇದಕ್ಕೆ ಡಾಟು ಅಂತಾರೆ ಪಿಕ್ಸೆಲ್ ಅಂತಾರೆ ಮೇನ್ ಹಾಕಿರೋದು ಪಿಕ್ಸೆಲ್ ಬಟ್ ಏನಪ್ಪ ಪ್ರಿಂಟರಲ್ಲಿ ಏನಪ್ಪ ಡಾಟ್ ಅಂತ ಕನ್ಸಿಡರ್ ಮಾಡ್ತದೆ ಸೊ ಹಾಗಾಗಿ ನಾ ಇಲ್ಲಿ ಎಲ್ಲಿ ಮಾಡಿದ್ದೀನಿ ನನ್ನ ಕೈ ಎಲ್ಲೈತೆ ಅಲ್ಲೆಲ್ಲ ತೋರಿಸೈತೆ ನೋಡಿ ನಂಬರ್ ಚೇಂಜ್ ಆಗುತ್ತೆ ಸೊ ಇದು ಸೊ ರೋಸ್ ಆ್ಯಂಡ್ ಕಾಲಮ್ಸ್ ಎಕ್ಸ್ ವೈದಲ್ಲಿ ನಿಮಗೇನಪ್ಪ ಇದು ಎಲ್ಲಿ ಯಾವ ಕಾಲಮಲ್ಲಿ ಯಾವ ರೋದಲ್ಲಿ ಇದೆ ಅಂತ ಅಲ್ಲಿ ಏನು ಮಾಡ್ತಾರೆ ಕ್ಯಾಲ್ಕುಲೇಷನ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಟೆಕ್ನಿಕಲ್ ಇದೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ತೈತೆ ಆ ಲೆವೆಲ್ಗೆ ಹೋಗ್ಬೇಡ್ರಿ ಬಟ್ ಸಿಂಪಲಾಗಿ ಏನು ಮಾಡ್ರಿ ಅಂತಿಕ್ಕರಿ ಸೊ ನಾ ಹೇಳೋ ಪಾಯಿಂಟ್ ಸ್ವಲ್ಪ ಬಾಯ್ ನೆನಪಲ್ಲಿ ಇಟ್ಕೊಳ್ರಿ ಅವೇ ಕ್ವಶನ್ ಕೇಳ್ತಾನೆ ಅವೇ ಕೇಳ್ತಾನೆ ಅಂದರೆ ಹೆಂಗೆ ಹೇಳ್ತಾರೆ ಅಂತ ಬಂದಾಗ ಸೊ ನಾನು ಇದುವರೆಗೆ ನಡೆದಂತಹ ಎಲ್ಲ ಎಕ್ಸಾಮಲ್ಲಿ ಏನೇನು ಕ್ವಶನ್ ಆಯಿತು ಆ ಕ್ವಶನಲ್ಲಿ ಫಸ್ಟ್ ಫಾಲೋಅಪ್ ಮಾಡಿ ಆ ಕ್ವಶನ್ ಪ್ರಕಾರ ಓದ್ಕೊಂಡು ಮುಂದೆ ಆ ಕ್ವಶನ್ ಇಟ್ಕೊಂಡು ಮುಂದೆ ಏನು ಕೇಳ್ದು ಅಂತ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೆ ಸೊ ಅದ್ರಿಗೋಸ್ಕರ ಸೊ ನೆಕ್ಸ್ಟ್ ಏನಪ್ಪ ಈ ಅತ್ಯಂತ ವೇಗವಾದ ಲೇಸರ್ ಅದರ ಸ್ಪೀಡ್ ಪಿ ಪಿ ಎಂ ಸೊ ಅದರಲ್ಲಿ ಮಾಹಿತಿಯನ್ನು ಏನಪ್ಪ ಅದು ಡಿ ಪಿ ಐ ರೂಪದಲ್ಲಿ ಏನು ಮಾಡ್ತಾರೆ ಪ್ರಿಂಟ್ ಮಾಡ್ತೈತೆ ಓಕೆನಾ ಇಷ್ಟು ಗೊತ್ತಾಯ್ತು ಅಂತ ಅರ್ಕತ್ತೀರಿ ಸೊ ಅದರ ನೆಕ್ಸ್ಟು ಇದ್ರ ಬಗ್ಗೆ ಕೇಳೋಣ ಬಟ್ಟು ಅತ್ಯಂತ ವೇಗವಾಗಿರೋದು ಕೇಳೋಣ ಅತ್ಯಂತ ಕಡಿಮೆ ವೇಗದ ಇನ್ನ ಕೇಳಿಲ್ಲ ಅದೇ ಹೇಳಿದೆ ಇಂದ ಕೇಳಿದ್ದು ಅತ್ಯಂತ ವೇಗವಾಗಿ ಕೇಳೋಣ ಅತ್ಯಂತ ಕಡಿಮೆ ವೇಗದ ಕೇಳ್ಬೋದಲ್ಲ ಸೊ ಯಾವುದಪ್ಪ ಅಂದರೆ ಡಾಟ್ ಮ್ಯಾಟ್ರಿಕ್ಸ್ ಡಾಟ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಅತ್ಯಂತ ಕಡಿಮೆ ವೇಗದ ಪ್ರಿಂಟರ್ ಯಾವುದಪ್ಪ ಅಂದರೆ ಡಾಟ್ ಮ್ಯಾಟ್ರಿಕ್ಸ್ ಇದನ್ನು ಎಕ್ಸಾಂಪಲ್ ಆಗಿಲ್ಲ ಬಟ್ ಆಗಿರೋದು ಬೇರೆ ರೀತಿಯಿಂದ ಆಗಿದೆ ಸೊ ಪ್ರಿಂಟರಲ್ಲಿ ಅತ್ಯಂತ ವೇಗವಾದ ಡಾಟ್ ಮ್ಯಾಟ್ರಿಕ್ಸ್ ಇದನ್ನು ಯಾರು ಬಳಸ್ತಾರೆ ಟೈಪಿಸ್ಟ್ ಯಾವ್ದು ಬಳಸ್ತಾರೆ ಇದನ್ನು ಟೈಪಿಸ್ಟ್ ಎಕ್ಸಾಂಪಲ್ ಕ್ವಶನ್ ಏನು ಗೊತ್ತೇನ್ರಿ ಹಳೆ ಕಾಲದ ಪ್ರಿಂಟರ್ ಯಾವ್ದು ಅಂತ ಕೇಳಿ ಮಾಡ್ರನ್ ಪ್ರಿಂಟರ್ ಯಾವುದಲ್ಲ ಅಂತ ಕೇಳಿ ಮಾಡ್ರನ್ ಅಂದಾಗ ಲೇಸರ್ ಅನ್ನೋದು ಮಾಡ್ರನ್ ಇದು ಮಾಡ್ರನ್ ಅಲ್ಲ ಓಕೆನಾ ಸೊ ಅದಕ್ಕೋಸ್ಕರ ಇದು ಮಾಡ್ರನ್ ಅಲ್ಲ ಇದು ಕೇಳಿದ್ದ ಸೊ ಹಾಗಾದ್ರೆ ಡಾಟ್ ಮ್ಯಾಟ್ರಿಕ್ಸ್ ಅಂದಾಗ ಇದನ್ನು ಯಾರು ಬಳಸ್ತಾರೆ ಟೈಪಿಸ್ಟ್ ಯಾರು ಬಳಸೋದನ್ನು ಟೈಪಿಸ್ಟ್ ಕೋರ್ಟು ಕಚೇರಿಗಳಲ್ಲಿ ಹಿಂಗೆಲ್ಲ ಟೈಪ್ ಮಾಡ್ತಿರ್ತ ಸೊ ಹಾಗಾದ್ರೆ ಇದರಲ್ಲಿ ಇಲ್ಲಿ ಎಡ್ಡರ್ ಅಂತ ಇರ್ತಾರೆ ಸೊ ಇದಕ್ಕೊಂದು ರಬ್ಬರ್ ಹಾಕಿರ್ತಾರೆ ಇಲ್ಲಿ ಬೆಲ್ಟ್ ಹಾಕಿರ್ತಾರೆ ಇದಕ್ಕೆ ರಿಬ್ಬನ್ ಅಂತಾರೆ ಸೊ ಹಾಗಾಗಿ ಇದರಲ್ಲಿ ಇಂಕು ಮತ್ತು ರಿಬ್ಬನ್ ರಿಬ್ಬನನ್ನು ಬಳಸಿಕೊಂಡೇನಪ್ಪ ಅಂದರೆ ಇದು ಏನು ಮಾಡ್ತಾರೆ ಮಾಹಿತಿಯನ್ನು ಪ್ರಿಂಟ್ ಮಾಡುತ್ತೆ ಸೊ ಹಾಗಾಗಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಮೈಕ್ರೋ ಪ್ರೊಸೆಸರ್ ಚಿಪ್ ಇರಲ್ಲ ಸೊ ಇದರಲ್ಲಿ ಮೈಕ್ರೋ ಪ್ರೊಸೆಸರ್ ಚಿಪ್ ಇಲ್ಲ ಲೇಸರ್ ಪ್ರಿಂಟರ್ಲ್ಲಿ ಏನಂತೀರಿ ಮೈಕ್ರೋ ಪ್ರೊಸೆಸರ್ ಚಿಪ್ ಇರುತ್ತೆ ಸೊ ಹಾಗಾಗಿ ಈ ಪಾಯಿಂಟ್ ಕೂಡ ಕೇಳ್ಬೋದು ಹುಷಾರಾಗಿದೆ ಯಾವುದರಲ್ಲಿ ಮೈಕ್ರೋ ಪ್ರೊಸೆಸರ್ ಚಿಪ್ ಇಲ್ಲ ಅಂದರೆ ಇದರಲ್ಲಿ ಮೈಕ್ರೋ ಪ್ರೊಸೆಸರ್ ಚಿಪ್ ಇಲ್ಲ ಓಕೆನಾ ಸೊ ನೆಕ್ಸ್ಟು ಇದರಲ್ಲಿ ಏನು ಬಳಸ್ತಾರಪ್ಪ ಅಂದರೆ ಇಂಕ್ ಮತ್ತು ರಿಬ್ಬನ್ ಇದು ರಿಬ್ಬನ್ನ ಕೇಳಿದ್ದ
ಯಾವ ಪ್ರಿಂಟರಲ್ಲಿ ರಿಬ್ಬನ್ ಬಳಸುತ್ತಾರೆ ಯಾವುದರಲ್ಲಿ ಬಳಸುತ್ತೆ ಸೊ ಡಾಟ್ ಮ್ಯಾಟ್ರಿಕ್ಸ್ ಸೊ ಟೈಪಿಸ್ಟ್ಗಳು ಬಳಸುವಂಥ ಪ್ರಿಂಟರ್ ಯಾವುದ್ರಿ ಯಾವುದಪ್ಪ ಅಂದರೆ ಡಾಟ್ ಮ್ಯಾಟ್ರಿಕ್ಸ್ ಕ್ಲಿಯರ್ ಅಂತ ಅನ್ಕೊಂತೀನಿ ಸೊ ನೆಕ್ಸ್ಟು ಅತ್ಯಂತ ಕಡಿಮೆ ಗುಣಮಟ್ಟದ ಲೋ ಕ್ವಾಲಿಟಿ ಇನ್ನೂ ಕ್ವಶನ್ ಆಗಿಲ್ಲ ಆಗ್ಬೋದು ಓಕೆನಾ ಹೈ ಸ್ಪೀಡ್ ಕೇಳಣ ಗುಡ್ ಕ್ವಾಲಿಟಿ ಕೇಳಣ ಲೋ ಸ್ಪೀಡ್ ಕೇಳಿಲ್ಲ ಲೋ ಕ್ವಾಲಿಟಿ ಕೇಳಿಲ್ಲ ಓಕೆನಾ ಕೇಳಿದ್ದು ಹೈ ಸ್ಪೀಡು ಹೈ ಕ್ವಾಲಿಟಿ ಎರಡೇ ಕೇಳಣ ಸೊ ಹಾಗಾಗಿ ನಾನು ಅದು ನೋಡಿನಿ ನೆಕ್ಸ್ಟ್ ಇದು ಕೇಳ್ಬೋದಾ ಗೆಸ್ ಮಾಡಿ ಅದಕ್ಕೋಸ್ಕರ ನೀವು ಕ್ವಶನ್ ಪೇಪರ್ ಬಿಡಿಸಿದಾಗ ಮಾತ್ರ ಗೊತ್ತಾಗುತ್ತೆ ಏನು ಕೇಳ್ತಾನೆ ಯಾವ ತರಕ್ಕೆ ತಾನ ಏನು ಓದಬೇಕು ಅಂತ ಗೊತ್ತಾಗುತ್ತೆ ಸೊ ಹಾಗಾದ್ರೆ ಇದು ಕಡಿಮೆ ಗುಣಮಟ್ಟದ ಪ್ರಿಂಟರ್ ಯಾವುದು ಇನ್ನೂ ಕೇಳಿಲ್ಲ ಯಾವುದಪ್ಪ ಅಂದರೆ ಥರ್ಮಲ್ ಇದನ್ನು ಯಾರು ಬಳಸ್ತಾರಪ್ಪ ಅಂದರೆ ಬಸ್ ಕಂಡಕ್ಟರ್ ನೀವು ನೋಡಿದ್ರಿ ಬಸ್ ಕಂಡಕ್ಟರ್ ಏನಪ್ಪ ಒಂದು ಏನು ಮಾಡ್ತಾನೆ ರೀ ಸಿಂಪಲ್ ಆಗಿ ಟಿಕೆಟ್ ಏನು ಮಾಡ್ತಾನೆ ರೀ ಏನು ಮಾಡ್ತಾನೆ ಸಿಂಪಲ್ ಆಗಿ ಟಿಕೆಟ್ ಏನು ಅರ್ದು ಕೊಡ್ತಾನೆ ಅರ್ದು ಕೊಡೋ ಟೈಮಲ್ಲಿ ಅರ್ದು ಕೊಟ್ಟು ಒಂದು ವಾರದಲ್ಲಿ ಪ್ರಿಂಟರ್ದಲ್ಲಿ ಅಕ್ಷರ ಕಾಣಲ್ಲ ಸಾರಿ ನಿಮ್ಮ ಒಂದು ಅರ್ದು ಕೊಟ್ಟಂಥ ಸ್ಲಿಪ್ಪಲ್ಲಿ ಏನಪ್ಪ ಅಕ್ಷರ ಕಾಣಲ್ಲ ಅದೇ ಥರ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ನಿಮ್ಮೂರ ಪಿಗ್ನಿ ಅಂತ ಕಟ್ತಾ ಇರ್ತಾರೆ ಅದೇ ಥರನಾಗಿ ಎ ಟಿ ಎಮ್ ಮಷಿನ್ ಅಂತ ಇರ್ತಾರಲ್ಲ ಆ ಎ ಟಿ ಎಮ್ ಮಷಿನಲ್ಲಿ ಒಂದು ಪ್ರಿಂಟರ್ ಇರುತ್ತೆ ಆ ಪ್ರಿಂಟ್ ಏನು ಮಾಡ್ತಪ್ಪಾರ ಸೊ ಹಿಂಗೆ ಒಂದು ಪೇಜ್ ಮೇಲೆ ಪ್ರಿಂಟ್ ಮಾಡಿಕೊಡ್ತೈತೆ ಒಂದು ವಾರದಲ್ಲಿ ಅಕ್ಷರೇ ಕಾಣಲ್ಲ ಎಲ್ಲೆಲ್ಲಿ ಬಳಸಪ್ಪಾರ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ಹೋಟೆಲ್ಲು ಮಾಲ್ಗಳಲ್ಲಿ ಮತ್ತು ಏನಪ್ಪಾರ ಬಾರ್ ಶಾಪ್ಗಳಲ್ಲಿ ಮತ್ತಿನ್ನೇನಪ್ಪಾರ ಇದನ್ನು ಎ ಟಿ ಎಮ್ ಮಷಿನ್ ಮತ್ತೇನಪ್ಪಾರ ಇದನ್ನು ಬೇರೆ ಎಲ್ಲ ಕಡೆ ಬಳಸ್ತಾರೆ ಅದ್ರಿಗೋಸ್ಕರ ಸೊ ಇದನ್ನು ಎಲ್ಲಿ ಪದಪ್ಪಾರ ಅತ್ಯಂತ ಕಡಿಮೆ ಗುಣಮಟ್ಟದ ಪ್ರಿಂಟರ್ ಪ್ರಿಂಟ್ ಆದ ಒಂದು ವಾರದಲ್ಲಿ ಅಕ್ಷರ ಕಾಣಲ್ಲ ಓಕೆನಾ ಇದು ಕಡಿಮೆ ಗುಣಮಟ್ಟದ ಪ್ರಿಂಟರ್ ಸೊ ಹಾಗಾರ ನೆಕ್ಸ್ಟು ಹೈ ಕ್ವಾಲಿಟಿ ಪ್ರಿಂಟರ್ ಯಾವುದು ಯಾವುದಪ್ಪಾರ ಪ್ಲಾಟರ್ ಹೈ ಕ್ವಾಲಿಟಿ ಪ್ರಿಂಟರ್ ಯಾವುದಪ್ಪಾರ ಪ್ಲಾಟರ್ ಪ್ರಿಂಟರಲ್ಲಿ ಅತ್ಯಂತ ಗುಣಮಟ್ಟದ ಪ್ರಿಂಟರ್ ಯಾವುದ್ರಿ ಪ್ಲಾಟರ್ ನಿಮ್ಮ ಟಿ ಶರ್ಟ್ ಆಗಿರಲಿ ಆ ಥರ ಬ್ಯಾನರ್ ಆಗಿರಲಿ ಮತ್ತು ಕಪ್ ಗ್ಲಾಸ್ ಅಲ್ಲಿ ತಪ್ಪಿ ಅಲ್ಲೆಲ್ಲ ಪ್ರಿಂಟ್ ಮಾಡುವಂಥ ಪ್ರಿಂಟರ್ ಯಾವುದಂದ್ರೆ ಪ್ಲಾಟರ್ ಸೊ ಹಾಗಾಗಿ ಪ್ರಿಂಟರಲ್ಲಿ ಅತ್ಯಂತ ಗುಣಮಟ್ಟವಾದ ಪ್ರಿಂಟರ್ ಯಾವುದಪ್ಪ ಅಂದರೆ ಪ್ಲಾಟರ್ ಕ್ಲಿಯರಾ ಸೊ ಹಾಗಾದರೆ ಇವುಗಳ ಸ್ಪೀಡ್ ಹೇಳಿಲ್ಲ ಲೇಸರ್ದಷ್ಟೇ ಸ್ಪೀಡ್ ಹೇಳಿದೆ ಅಂತ ಅಂತೀರಿ ಸೊ ಹಾಗಾದರೆ ಇಲ್ಲೇನಪ್ಪಾರ ಜಸ್ಟ್ ಸ್ವಲ್ಪ ನೋಡ್ತಾ ಬರೋಣ ಬರೀ ಮೇಲುಗಡೆ ಇದರ ಸ್ಪೀಡ್ ಅಂದಾಗ ಏನು ರೀ ಪಿ ಪಿ ಎಮ್ ಅಂತ ಇದೆ ಪಿ ಪಿ ಎಮ್ ಅಂದರೆ ಪೇಜ್ ಪರ್ ಮಿನಿಟ್ ಎಟ್ ಅ ಟೈಮ್ ಒಂದು ಪೇಜ್ನ ಪ್ರಿಂಟ್ ಮಾಡ್ತೈತೆ ಬಟ್ ಅದೇ ಡಾಟ್ ಮ್ಯಾಟ್ರಿಕ್ಸ್ನ ಸ್ಪೀಡ್ ನೋಡ್ತಾ ಹೋದರೆ ಇದರ ಒಂದು ಸ್ಪೀಡ್ ಏನಪ್ಪ ಅಂದರೆ ಸಿ ಪಿ ಎಮ್ ಅಂತಾರೆ ಸಿ ಪಿ ಎಮ್ ಕ್ಯಾರೆಕ್ಟರ್ ಪರ್ ಮಿನಿಟ್ ಅಂದರೆ ಕ್ಯಾರೆಕ್ಟರ್ ಅಂದರೆ ಅಕ್ಷರ ಒಂದು ನಿಮಿಷಕ್ಕೆ ಎಷ್ಟು ಅಕ್ಷರ ಟೈಪ್ ಮಾಡ್ತಾನಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದ್ರಿಗೋಸ್ಕರ ಇದೇನು ರೀ ಸಿ ಪಿ ಎಮ್ ಇನ್ನು ಎಕ್ಸಾಮಲ್ಲಿ ಕ್ವಶನ್ ಆಗಿಲ್ಲ ಆಗ್ಬೋದು ಲೇಸರ್ ಪ್ರಿಂಟರ್ ಅಷ್ಟೇ ಕೇಳಿದಾನೆ ಓಕೆನಾ ಇಷ್ಟೆಲ್ಲ ವಿಷಯ ಓದಬೇಕಾದ್ರೆ ಎಲ್ಲೋ ಒಂದು ಕಡೆ ಕಂಪ್ಯೂಟರ್ ಕ್ಲಾಸ್ ಅಂತ ಬಂದಾಗ ಮೇಲ್ಮೇಲೆ ಹೇಳ್ಕೇಸಿ ಇನ್ಪುಟ್ ಔಟ್ಪುಟ್ ಅಂತ ಜೈ ಅಂತ ಅಂದ್ಬಿಡ್ತಾರೆ ಸೊ ಹಾಗಾದ್ರೆ ನೀವು ಆ ಥರ ಮಾಡಿಕೊಡ್ರಿ ಸ್ವಲ್ಪ ಯಾವುದೇ ಒಂದು ವಿಷಯ ತೊಗೊಳ್ಳೋದು ಸುತ್ತಮುತ್ತ ಜಿ ಕೆ ಚಂದ ಓದ್ರಿ ಓಕೆನಾ ಸೊ ಹಾಗಾದರೆ ಇದು ಕ್ವಶನ್ ಆಗ್ಬೋದು ನೆಕ್ಸ್ಟ್ ಇದರ ಒಂದು ಸ್ಪೀಡ್ ಅಂತ ಬಂದಾಗ ಇದು ಕೂಡ ಪಿ ಪಿ ಎಮ್ ಪಿ ಪಿ ಎಮ್ ಅಂದಾಗ ಏನು ರೀ ಎಟ್ ಅ ಟೈಮ್ ಒಂದು ಪೇಜ್ನ ಪ್ರಿಂಟ್ ಮಾಡ್ತೈತೆ ಅದು ಓಕೆನಾ ಹೋಟ್ಲ್ಗಳಲ್ಲಿ ಮತ್ತು ಬಸ್ ಕಂಡಕ್ಟ್ ಒಂದು ಪೇಜ್ನ ಎಟ್ ಅ ಟೈಮ್ ಬರ್ತೈತೆ ರೀ ಒಂದು ಸ್ವಲ್ಪ ಸ್ವಲ್ಪ ಬರಲ್ಲ ಅದು ಕೂಡ ಏನು ರೀ ಪಿ ಪಿ ಎಮ್ ಥರ್ಮಲ್ ಪ್ರಿಂಟರ್ನ ವೇಗ ಏನು ರೀ ಪಿ ಪಿ ಎಮ್ ಅದೇ ಪ್ಲಾಟರ್ ಅಂತ ಬಂದಾಗ ಇದರ ಒಂದು ಸ್ಪೀಡ್ ನೋಡ್ತಾ ಹೋದರೆ ಏನಿದೆಯಪ್ಪ ಅಂದರೆ ಎಲ್ ಪಿ ಎಮ್ ಲೈನ್ ಪರ್ ಮಿನಿಟ್ ಸೊ ಲೈನ್ ಪರ್ ಮಿನಿಟ್ ಅಂತ ಬಂದಾಗ ಇದರ ಒಂದು ಸ್ಪೀಡ್ ಏನು ರೀ ಲೈನ್ ಪರ್ ಮಿನಿಟ್ ಸೊ ಲೈನ್ ಪರ್ ಮಿನಿಟ್ ಅಂತ ಬಂದಾಗ ನೀಟಾಗಿ ಅಬ್ಸರ್ವ್ ಮಾಡಿರಿ ಸೊ ಇದರ ಒಂದು ಸ್ಪೀಡ್ ಏನು ರೀ ಎಲ್ ಪಿ ಎಮ್ ಲೈನ್ ಪರ್ ಮಿನಿಟ್ ನೀವು ಎಲ್ಲಿ ಹೋಗಿರ್ತಂತ ಸಿಂಪಲ್ ಆಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಒಂದು ಪ್ರಿಂಟರಲ್ಲಿ ಪ್ರಿಂಟ್ ಮಾಡಿಕೊಡ್ತೀವಿ ಹಿಂಗೆ ಒಂದೊಂದು ಲೈನ್ ಪ್ರಿಂಟ್ ಮಾಡ್ತಿರುತ್ತೆ ಅದೇ ಥರನಾಗಿ ಗ್ಯಾಸ್ ಶಾಪ್ಗೆ ಹೋಗಿರ್ತಾರೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋಕೆ ಹೋಗಿರ್ತಾರೆ ಅದೇ ಥರನಾಗಿ ನೀವೆಲ್ಲಪ್ಪ ಅಂದ್ರೆ ಬ್ಯಾಂಕ್ ಹೋಗಿರ್ತಾರೆ ಅಲ್ಲೊಂದು ಪ್ರಿಂಟರ್ ಇರ್ತೀವಿ ಸೌಂಡ್ ಮಾಡ್ತಿರ್ತಾರೆ ಚಕ್ಕ ಚಕ್ಕ ಚಕ್ ಸರ್ ಅದೇನು ರೀ ಲೈನ್ ಪ್ರಿಂಟರ್ ಅಂತ ಅದರ ಹೆಸರು ಕೂಡ ಲೈನ್ ಪ್ರಿಂಟರೇ ಸೊ ಇದರಲ್ಲೇ ಬರ್ತೈತೆ ಅದು ಕೂಡ ಬಟ್ ಅದರ ಬಗ್ಗೆ ಅಷ್ಟೊಂದು ವಿಷಯತಿಲ್ಲ ಲೈನ್ ಪ್ರಿಂಟರ್ ಏನಪ್ಪ ಅಂದ್ರೆ ಒಂದೊಂದು ಲೈನ್ ಏನು ಮಾಡ್ತಾರೆ ಪ್ರಿಂಟ್ ಮಾಡ್ತಾರೆ ಅದೇ ಥರ ಈ ಒಂದು ಪ್ಲಾಟರ್ ಕೂಡ ಏನು ಮಾಡೋದು ಗೊತ್ತೇನು ಪಿ ದೊಡ್ಡ ದೊಡ್ಡ ಏನಪ್ಪ ಬ್ಯಾನರ್ ಇರ್ತಾವೆ ಆ ಎಲ್ಲ ಬ್ಯಾನರಲ್ಲಿ ಫಸ್ಟ್ ಒಂದು ಲೈನ್ ಇಲ್ಲೊಂದು ಹೆಡ್ಡರ್ ಇದೆ ರೀ ಈ ಲೈನ್ ಒಂದು ಫಸ್ಟ್ ಹಿಂಗೆ ಒಂದು ಆಮೇಲೆ ಏನು ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಒಂದು ಲೈನು ನೆಕ್ಸ್ಟ್ ಒಂದು ಲೈನು ನೆಕ್ಸ್ಟ್ ಒಂದು ಲೈನ್ ಈ ಥರ ಒಂದೊಂದು ಲೈನ್ ಒಂದೊಂದು ಲೈನ್ ಪ್ರಿಂಟ್ ಮಾಡ್ತಾರೆ ಹಾಗಾಗಿ ಒಂದು ನಿಮಿಷಕ್ಕೆ ಎಷ್ಟು ಲೈನ್ ಪ್ರಿಂಟ್ ಮಾಡ್ತಂತೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಇದು ಎಲ್ ಪಿ ಎಮ್ ಸೊ ಹಾಗಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಸ್ವಲ್ಪ ನೀವು ಎಕ್ಸಾಮ್ ದೃಷ್ಟಿಯಿಂದ ಓದ್ಕೊಳ್ರಿ ಓಕೆನಾ ಸೊ ಅದರ ನೆಕ್ಸ್ಟು ಇದು ಪ್ರಿಂಟರ್ಗೆ ಸಂಬಂಧಪಟ್ಟ ಮಾಹಿತಿ ಆಮೇಲೆ ನೆಕ್ಸ್ಟು ಯಾವುದಿದಪ್ಪ ಅಂದರೆ ಪ್ರಾಜೆಕ್ಟರ್ ಇದರ ಹೆಸರೇನ್ರಿ ಪ್ರಾಜೆಕ್ಟರ್ ಸಿನಿಮಾ ಥಿಯೇಟರ್ಗೆ ಹೋದಂತ ನೀವು ನೋಡಿರ್ತೀರಿ ಪ್ರಾಜೆಕ್ಟರ್ ಅಂತ
ಸೊ ಇದರ ಬಗ್ಗೆ ಕ್ವೆಶ್ಚನ್ ಏನಾಗಿದೆ ಪರ ಇದು ಇನ್ಪುಟ್ ಆ ಔಟ್ಪುಟ್ ಅಂತ ಕೇಳೇನ ಬಟ್ ಇನ್ನ ಉಳಿಕೆದ ಪಾಯಿಂಟ್ ಮೇಲೆ ಕ್ವೆಶ್ಚನ್ ಆಗಿಲ್ಲ ಒಂದ ವೇಳೆ ಆದ್ರೆ ಏನಾಗುತ್ತೆ ಗೊತ್ತ್ರಿ ಈ ಪ್ರಾಜೆಕ್ಟ್ ಅಂತ ಬಂದಾಗ ಇಲ್ಲಿ ಬೆಳಕು ಇದೆ ಬೆಳಕಿನ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇದೆ ಸೊ ಹಾಗಾಗಿ ಬೆಳಕಿನ ಮುಖಾಂತರ ಮಾಹಿತಿಯನ್ನು ತೋರಿಸುವ ಸಾಧನ ಯಾವುದು ಪ್ರಾಜೆಕ್ಟರ್ ಎಕ್ಸಾಮ್ ಅಲ್ಲಿ GPSTR 2022 ಅಲ್ಲಿ ಕೇಳಿದ ಏನು ಕೇಳಿದ ಕ್ವೆಶ್ಚನ್ ಅಂತ ಬಂದಾಗ ಸೊ ಏನು ಕೇಳಿದ್ರಿ ಬೆಳಕಿನ ಮುಖಾಂತರ ಮಾಹಿತಿಯನ್ನು ಓದುವ ಸಾಧನ ಓದು ಅಂದ್ರೆ ರೀಡ್ ಬೆಳಕಿನ ಮುಖಾಂತರ ಮಾಹಿತಿಯನ್ನು ರೀಡ್ ಮಾಡೋದೇನ್ರಿ ಸ್ಕ್ಯಾನರ್ ಅದೇ ಬೆಳಕಿನ ಮುಖಾಂತರ ಮಾಹಿತಿಯನ್ನು ಬಿಡೋದೇನ್ರಿ ಪ್ರಾಜೆಕ್ಟರ್ ಸ್ವಲ್ಪ ತಿಳ್ಕೊರೆ ಯಾಕಂತಿಕರೆ ನೀವು ಒಂದು ವಿಷಯ ಅಂತ ಬಂದಾಗ ಇಲ್ಲಿ ಗ್ರಾಮ್ಯಾಟಿಕಲ್ ಆಗಿ ಕೇಳಲ್ಲ ನೀ ಪ್ರಾಜೆಕ್ಟರ್ ಸ್ಕ್ಯಾನರ್ ಅಂತ ಅಂದಾಗ ಗೂಗಲ್ ದಲ್ಲಿ ಬೇರೆ ಬೇರೆ ಡಾಟಾ ಬರ್ತಾರೆ ಬಟ್ ಎಕ್ಸಾಮ್ ಅಲ್ಲಿ ಆ ಡಾಟಾ ಕೇಳಲ್ಲ ಆ ಒಂದು ವಿಷಯ ನಿಮಗೆ ಗೊತ್ತಾಯ್ತು ಇಲ್ಲ ತಿಳ್ಕೋಗೋಸ್ಕರ ಅಲ್ಲೆಲ್ಲ GK ಓರಿಯಂಟೆಡ್ ಕ್ವೆಶ್ಚನ್ ಬೆಳಕಿನ ಮುಖಾಂತರ ಮಾಹಿತಿಯನ್ನು ಓದ್ರೆ ಸ್ಕ್ಯಾನರ್ ಬೆಳಕಿನ ಮುಖಾಂತರ ಮಾಹಿತಿಯನ್ನು ಬಿಟ್ರೆ ಪ್ರಾಜೆಕ್ಟರ್ ಓಕೆನಾ ಈ ಪಾಯಿಂಟ್ ಏನ ಕ್ವೆಶ್ಚನ್ ಆಗಿಲ್ಲ ಆಗಬಹುದು ಅದಾದ ಮೇಲೆ ಇದರಲ್ಲಿ ಬಳಸುವಂತ ವಿಕಿರಣಗಳು ಯಾವುವು ಯುವಿ ರೇಸ್ ಅಲ್ಟ್ರಾ ವಯೊಲೆಟ್ ರೇಸ್ ನೆಳಾತೀತ ವಿಕಿರಣಗಳು ಕ್ಲಿಯರಾ ಸೋ ಇದು ಕೂಡ ಇನ್ನ ಕೇಳಬಹುದು ನೆಕ್ಸ್ಟ್ ಸ್ಪೀಕರ್ ಅಂತ ಬರ್ತಾರೆ ಸ್ಪೀಕರ್ ಅಂತ ಬಂದಾಗ ಸೋ ಇದೇನ್ ಮಾಡ್ತಾರೆ ಈ ಮೈಕ್ ಅಂದಾಗ ನಾನು ವಾಯ್ಸ್ ನ ರೆಕಾರ್ಡ್ ಮಾಡ್ತಿದ್ದೆ ಸ್ಪೀಕರ್ ಅಂದಾಗ ನೀವು ನನ್ನ ವಾಯ್ಸ್ ನ ಕೇಳ್ತಾ ಇದ್ರಪ್ಪ ನೀವೆಲ್ಲ ಸೋ ಅದಕ್ಕೋಸ್ಕರ ಮೈ ಶಬ್ದವನ್ನು ಬಿಡುಗಡೆ ಮಾಡುವ ಸಾಧನವೇ ಸ್ಪೀಕರ್ ಶಬ್ದವನ್ನು ಬಿಡುಗಡೆ ಮಾಡುವ ಸಾಧನ ಏನಂತಾರೆ ಸ್ಪೀಕರ್ ಓಕೆನಾ ಸೋ ಇಷ್ಟೇ ನಪರ ಸಿಪಿಯು ಇನ್ಪುಟ್ ಔಟ್ಪುಟ್ ಡಿವೈಸ್ ಗೆ ಸಂಬಂಧಪಟ್ಟಂತ ಮಾಹಿತಿ ಕ್ಲಿಯರ್ ಸೋ ಹಾಗಾದ್ರೆ ಮತ್ತೆ ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ ಸೋ ಹಾಗಾದ್ರೆ ಇದನ್ನ ಎಂಡ್ ಮಾಡೋಣ ಸೋ ಹಾಗಾದ್ರೆ ಈಗ ನಾವು ಏನು ಮಾಡೋಣ ಅಂತ ತಿಳ್ಕೊಳ್ರಿ ಸಿಂಪಲ್ ಆಗಿ ಸೇನಪ್ಪ ಅಂದ್ರೆ ಇವಾಗ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕುರಿತು ಮಾತಾಡೋಣ ಅಂತ ಸೋ ಹಾಗಾದ್ರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ ಬಂದಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಾರ್ಡ್ವೇರ್ ಅಂದ್ರೆ ಯಾವುದಕ್ಕೆ ಹಾರ್ಡ್ವೇರ್ ಅಂತಾರ ಸೋ ಇಲ್ಲಿ ಇಂದ್ರ ನಾನು ಎಲ್ಲ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದೆ ಕೀಬೋರ್ಡು ಮೌಸು ಮತ್ತು ಪ್ರಿಂಟರು ಅವೆಲ್ಲ ಹಾರ್ಡ್ವೇರ್ ಯಾವುದನ್ನ ಟಚ್ ಮಾಡ್ತೀರ ಅವೆಲ್ಲ ಏನ್ರಿ ಹಾರ್ಡ್ವೇರ್ಸ್ ಯಾವ ಟಚ್ ಮಾಡೋಕ್ಕಾಗಲ್ಲ ಸಾಫ್ಟ್ವೇರ್ಸ್ ನೆನಪಿಲ್ಲ ಇದೊಂದು ನೆನಪಿಲ್ಲ ಯಾಕಂದ್ರೆ ಮೊನ್ನೆ ಎಕ್ಸಾಮಲ್ ಕ್ವಶನ್ ಕೇಳಿದ್ದೆ ಫಿಸಿಕಲಿ ಟಚ್ ಅಂತ ಇದಕ್ಕೆ ಅದಕ್ಕೆಂದ್ರೆ ಫಿಸಿಕಲಿ ಟಚ್ ಅಂದರೆ ಭೌತಿಕವಾಗಿ ಮುಟ್ಟುವಂತಹ ಸಾಧನಗಳಿಗೆ ಹಾರ್ಡ್ವೇರ್ ಎಂದು ಕರೆಯುವರು ಆದರೆ ಯಾವ್ದು ಹಾರ್ಡ್ವೇರ್ ಆಗುತ್ತಾ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಸಿಪಿಯು ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಹಿಂದ್ಗಡೆ ನೋಡಿದ್ವಿ ಮತ್ತು ಮೆಮೊರಿ ಡಿವೈಸ್ ಅಂತ ಬರ್ತವೆ ರ್ಯಾಮು ರೋಮು ಸಿ ಡಿ ಪೆನ್ ಡ್ರೈವ್ ಅವೆಲ್ಲ ಏನಪ್ಪ ಅಂದರೆ ಮೆಮೊರಿ ಡಿವೈಸ್ ಅವು ಕೂಡ ಏನ್ರಿ ಹಾರ್ಡ್ವೇರ್ ಅವ್ರು ಕೂಡ ಟಚ್ ಮಾಡ್ಬೋದು ನಿಮ್ಮ ದೇಹದಲ್ಲಿ ಆತ್ಮ ಅಂತ ಇರ್ತಾರೆ ಆತ್ಮ ಒಂದನ್ನು ಬಿಟ್ಟು ಕೈ ಕಾಲು ಮೂಗು ಕಿಡ್ನಿ ಎಲ್ಲ ಟಚ್ ಮಾಡ್ಬೋದು ತೆಗೆದು ಒಕ್ಕೊಡ್ಬೋದು ಅವೆಲ್ಲ ಏನ್ರಿ ಹಾರ್ಡ್ವೇರ್ಸ್ ಅದೇ ಆತ್ಮನ ಟಚ್ ಮಾಡೋಕ್ಕಾಗಲ್ಲ ಕಮ್ಯುನಿಕೇಟ್ ಮಾಡ್ಬೋದು ಹಾಗಾಗಿ ಅದೇನ್ರಿ ಸಾಫ್ಟ್ವೇರ್ ಓಕೆನಾ ಸೊ ಹಾಗಾದ್ರೆ ಇವಾಗ ಹಾರ್ಡ್ವೇರ್ ಅಂದ್ರೆ ಗೊತ್ತಾಯ್ತು ಓಕೆನಾ ಎಕ್ಸಾಮಲ್ಲಿ ಕೇಳ್ತಾನೆ ಸ್ವಲ್ಪ ಹುಷಾರಾಗಿ ಆನ್ಸರ್ ಮಾಡ್ರಿ ಇನ್ಪುಟ್ ಡಿವೈಸ್ ಗೊತ್ತಿರಲಿ ಔಟ್ಪುಟ್ ಡಿವೈಸ್ ಗೊತ್ತಿರಲಿ ಮೆಮೊರಿ ಡಿವೈಸ್ ಅಂತ ಬಂದಾಗ ರ್ಯಾಮು ರೋಮು ಸಿ ಡಿ ಪೆನ್ ಡ್ರೈವ್ ಅವೆಲ್ಲ ಬರ್ತಾರೆ ಅವೆಲ್ಲ ಸ್ವಲ್ಪ ಗೊತ್ತಿರಲಿ ಸೊ ಅದರ ನೆಕ್ಸ್ಟು ಟಾಪಿಕ್ ಹೋದರೆ ಸಾಫ್ಟ್ವೇರ್ ಅಂತ ಬರ್ತಾರೆ ಸಾಫ್ಟ್ವೇರ್ ಅಂತ ಬಂದಾಗ ಇಲ್ಲೇ ನೀವು ನೋಡ್ತಿದ್ರಲ್ರಿ ಇವೆಲ್ಲ ಸಾಫ್ಟ್ವೇರ್ಸ್ ಇವೆಲ್ಲ ಸಾಫ್ಟ್ವೇರ್ಸ್ ಅಂತ ಬಂದಾಗ ಬಿಟ್ಟರೆ ಟಚ್ ಮಾಡೋಕ್ಕೆ ಬರಲ್ಲ ಬಟ್ ಡೈಲಿ ನಾ ಟಚ್ ಮಾಡ್ತೀನಿ ವಾಟ್ಸಪ್ ಅಂತ ಅಂತೀರಿ ಬಟ್ ನೀವೇನಾದ್ರು ಒಂದು ಸಾಫ್ಟ್ವೇರ್ನ ಟಚ್ ಮಾಡಬೇಕಂದ್ರೆ ಹಾರ್ಡ್ವೇರ್ ಬೇಕಲ್ಲಿ ಸೊ ಹಾಗಾದ್ರೆ ಹಾರ್ಡ್ವೇರ್ಲಿಂದ ಇವತ್ತು ಏನು ಮಾಡ್ತೀರಿ ಇವಾಗ ಇಲ್ಲಿ ನಾನು ವಾಯ್ಸು ಈ ಒಂದು ಮೈಕಲ್ಲಿ ಕಳಿಸ್ತಾ ಇದ್ದೀನಿ ನಾನು ವಾಯ್ಸ್ ಅನ್ನೋದು ಒಂದು ಏನಪ್ಪ ಸಾಫ್ಟ್ವೇರ್ ಕೊಟ್ಟು ಇದು ಇಲ್ಲಿಗೆ ಹೋಗುತ್ತೆ ಕಾಣಿಸಲ್ಲ ಆಮೇಲೆ ನಿಮ್ಮೊಂದು ಸ್ಪೀಕರ್ಲಿಂದ ಬರುತ್ತೆ ಬಟ್ ನಾನು ವಾಯ್ಸ್ನ ಕ್ಯಾಚ್ ಇಟ್ಕೋಕ್ಕಾಗುತ್ತೆ ಆಗ ಅದೇ ಥರ ನಾನು ನಿಮಗೆ ಹಾಯ್ ಅಂತ ಕಳಿಸ್ತೀನಿ ವಾಟ್ಸಪ್ಪಲ್ಲಿ ನೀವು ಕ್ಯಾಚ್ ಇಟ್ಕೊಂಡು ತೆಗೆದು ಹಿಂಗೆ ಹಾಯ್ ನೀವು ಕಳಿಸಿದ್ದೆ ಅಂತ ತೋರ್ಸೋಕೆ ಬರ್ತಾ ಬರಲ್ಲ ಯಾಕಪ್ಪ ಅಂದರೆ ಸಿಂಪಲ್ಲಾಗಿ ನೀವೇನಾದ್ರು ಇವತ್ತು ಒಂದು ವಾಟ್ಸಪ್ ಅಂತ ಬಂದಾಗ ಆ ವಾಟ್ಸಪ್ಪನ್ನು ನೀವೇನಾದ್ರು ಕಮ್ಯುನಿಕೇಟ್ ಮಾಡ್ತೀರಿ ಯಾವ ಥರ ಕಮ್ಯುನಿಕೇಟ್ ಮಾಡ್ತೀರಿ ಒಂದು ಹಾರ್ಡ್ವೇರ್ ಡಿವೈಸ್ ಅಂತ ಕಮ್ಯುನಿಕೇಟ್ ಮಾಡ್ತೀರಿ ಹಾರ್ಡ್ವೇರ್ ಡಿವೈಸ್ ಅಂತ ಬಂದಾಗ ಒಂದು ಸ್ಕ್ರೀನ್ ಇರುತ್ತೆ ಆ ಸ್ಕ್ರೀನ್ ಮುಖಾಂತರ ಏನು ಮಾಡ್ತಾರೆ ಆಪ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ನೀವು ಈ ಸಾಫ್ಟ್ವೇರ್ಗಳನ್ನ ಏನು ಮಾಡ್ಬೋದು ರೀ ಆಪ್ರೇಟ್ ಮಾಡ್ಬೋದು ಟಚ್ ಮಾಡೋಕ್ಕೆ ಬರಲ್ಲ ಟಚ್ ಮಾಡೋದಂದ್ರೆ ಈಗ ತಗೊಂಡು ಹಿಂಗೆ ಕೊಡ್ಬೇಕು ನಿಮಗೆ ಇಲ್ಲಿ PDF ಇದೆ ಹಿಂಗೆ ತಗೊಂಡು ಹಿಂಗೆ ಕೊಡೋಕ್ಕೆ ಬರಲ್ಲ ಸೊ ಆಗ ಇದೇನು ರೀ ಸಾಫ್ಟ್ವೇರ್ ಬಟ್ ಎಕ್ಸಾಮಲ್ಲಿ ಇನ್ನೊಂದೆರಡು ಕ್ವಶನ್ ಆಗಿದೆ ಏನಾಗಿದೆ ಅಂತ ಕೊಡ್ರಿ ಏನಕ್ಕಿದೆ ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಅಂತಾರೆ ಹಾರ್ಡ್ ಕಾಪಿ ಅಂದರೆ ಇದನ್ನೇ ನಿಮಗೆ PDF ಕಳಿಸ್ತೀನಿ ಅದು ಸಾಫ್ಟ್ ಕಾಪಿ ಅದೇ ಪ್ರಿಂಟ್ ತೆಗೆದ್ರೆ ಹಾರ್ಡ್ ಕಾಪಿ ಸೊ ಹಾಗಾಗಿ ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು ಒಂದು ಫೈಲನ್ನು ಪ್ರಿಂಟ್ ಮಾಡಿದರೆ ಅದಕ್ಕೆ ಏನೆಂದು ಕರೆಯುವರು ಹಾರ್ಡ್ ಕಾಪಿ ಅದೇ ಮೊಬೈಲ್ ಇದ್ದರೆ ಸಾಫ್ಟ್ ಕಾಪಿ ಇದು ಗೊತ್ತಿಲ್ಲ ಯಾಕಂದ್ರೆ ಎಕ್ಸಾಮಲ್ಲಿ ಈ ಥರ ಕ್ವಶನ್ಗೆ ಏನು ಕೆಲವು ಜನ ಅಂತಾರೆ ನಾನು ನಿಮ್ಗೆ ಸಾಫ್ಟ್ ಕಾಪಿ ಕೊಡ್ತಾ ಅಂತ ಹೇಳ್ತಾರೆ ಕೆಲವು ಜನ ಹಾರ್ಡ್ ಕಾಪಿ ಕೊಡ್ತು ಅಂತಾರೆ ಹಾರ್ಡ್ ಕಾಪಿಗೂ ಸಾಫ್ಟ್ ಕಾಪಿ ಇರೋ ಡಿಫ್ರೆನ್ಸ್ ತಿಳ್ಕೊಳ್ಳಿ ಯಾಕಂದ್ರೆ ಎಕ್ಸಾಮಲ್ಲಿ ಇವು ಕೂಡ ಕ್ವಶನ್ ಆಗಿದಾವೆ ನೆನಪಲ್ಲಿ ಹಿಂಗೆಲ್ಲ ಕ್ವಶನ್ ಕೇಳ್ತಾನೆ ಹಂಗೆ ಕೇಳ್ತಾನೆ ಬಟ್ ನೀವು BCA MCA ಅಥವಾ MSA ಕಂಪ್ಯೂಟರ್ ಸೈನ್ಸ್ ಮಾಡೋದಿಕ್ಕೆ ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಅಂತ ಗೊತ್ತಿರಲ್ಲ ಯಾಕಂದ್ರೆ ನಮ್ಮ ಸಿಲೆಬಸ್ಸಲ್ಲಿ
ನಾವು ಸಬ್ಜೆಕ್ಟು ಪ್ರೋಗ್ರಾಮಿಂಗ್ ಅವೆಲ್ಲ ಓದಿರ್ತೀವಿ, ಬಟ್ ಇಲ್ಲೆಲ್ಲ ಕೇಳಿದ್ರೆ ಜಿ ಕೆ. ಓಕೆನಾ? ಸೊ ಹಾಗಾದ್ರೆ ಈ ಒಂದು ಸಾಫ್ಟ್ವೇರ್ ಅಂತ ಬಂದಾಗ ಸ್ವಲ್ಪ ಮೀನಿಂಗ್ ತಿಳ್ಕೊಂತ ಓದ್ತಾ ಇದ್ರೆ ಸೆಟ್ ಆಫ್ ಆಲ್, ಸೆಟ್ ಆಫ್ ಅಂತ ಬರ್ಬೇಕಾಯ್ತು ಇಲ್ಲಿ, ಸೆಟ್ ಆಫ್ ಆಲ್ ಇನ್ಸ್ಟ್ರಕ್ಷನ್ ಆರ್ ಪ್ರೋಗ್ರಾಮ್ಸ್ ಈಸ್ ಕಾಲ್ಡ್ ಸಾಫ್ಟ್ವೇರ್. ಅಂದರೆ ಹಲವಾರು ಸೂಚನೆ ಅಥವಾ ಪ್ರೋಗ್ರಾಮ್ಗಳ ಒಂದು ಗುಂಪಿಗೆ ಸಾಫ್ಟ್ವೇರ್ ಎನ್ನುವರು. ಆಗರೆ ವಾಟ್ಸಪ್ ಅನ್ನೋದು ಒಂದು ಸಾಫ್ಟ್ವೇರ್, ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತೀರಿ, ಮತ್ತೇನು ಮಾಡ್ತೀರಿ, ಕಾಲ್ ಮಾಡ್ತೀರಿ, ವಿಡಿಯೋ ಕಾಲ್ ಮಾಡ್ತೀರಿ, ಸ್ಟೇಟಸ್ ಹಾಕ್ತಾರಲ್ರಿ, ಮತ್ತೇನು ಮಾಡ್ತಾರೆ, ಡಿ ಪಿ ಇಡ್ತಾರೆ, ಡಿ ಪಿಚರ್, ಅವೆಲ್ಲ ಪ್ರೋಗ್ರಾಮ್. ಅವೆಲ್ಲ ಪ್ರೋಗ್ರಾಮ್ಸ್ ಇದ್ದರೆ ಒಂದು ಸಾಫ್ಟ್ವೇರ್ ನೆನಪಿರಿ. ಅದೇ ಥರನಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಅಂತ ಇರ್ತಾರೆ, ಇನ್ಸ್ಟಾಗ್ರಾಮ್ ಅನ್ನೋದು ಸಾಫ್ಟ್ವೇರ್. ಬಟ್ ಆ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತೀರಿ, ಫಾಲೋ ಮಾಡ್ತೀರಿ, ಅನ್ಫಾಲೋ ಮಾಡ್ತೀರಿ, ಮೆಸೇಜ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ರೀಲ್ಸ್ ಸಿಂಗಿಂಗ್ ಅಂತ ಇರ್ತಾರೆ, ಅವೆಲ್ಲ ಪ್ರೋಗ್ರಾಮ್ಸ್. ಆ ಎಲ್ಲ ಪ್ರೋಗ್ರಾಮ್ಸ್ ಇದ್ದರೆ ಒಂದೇ ಒಂದು ಸಾಫ್ಟ್ವೇರ್. ಕ್ಲಿಯರಾ? ಸೊ ಹಾಗಾಗಿ ಎಕ್ಸಾಮಲ್ಲಿ ಇದು ಕೂಡ ಕೇಳಿದ್ದೆ. ಸೊ ಹಾಗಾದರೆ ಸಾಫ್ಟ್ವೇರ್ ಅಂದರೆ ಹಲವಾರು ಪ್ರೋಗ್ರಾಮ್ಗಳ ಒಂದು ಗುಂಪಿಗೆ ಸಾಫ್ಟ್ವೇರ್ ಎಂದು ಕರೆಯುವರು. ಕ್ಲಿಯರಾ? ಸೊ ಹಾಗಾದ್ರೆ ನೆಕ್ಸ್ಟು ಈ ಸಾಫ್ಟ್ವೇರ್ದಲ್ಲಿ ಎರಡು ಟೈಪ್ಸ್ ಇದೆ. ಮೋಸ್ಟ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ ಪಾಯಿಂಟ್ ಅಂದರೆ ಇದೆ ನೋಡಿ, ಯಾಕಂದ್ರೆ ಈಗ ಎಕ್ಸಾಮಲ್ಲಿ ಇದನ್ನು 100% ಏನಪ್ಪ ಪ್ರತಿ ಎಕ್ಸಾಮಲ್ಲಿ ಕೇಳ್ತಾನಪ್ಪಿ, ಬಟ್ ಅವಾಗವಾಗ ಸ್ವಲ್ಪ ಸ್ವಲ್ಪ ಕೇಳಲ್ಲ. ಬಟ್ ನಾ ಹೇಳ್ತಾ ಇದ್ದೀನಿ, ಯಾವುದೇ ಎಕ್ಸಾಮ್ ತೊಗೊಳ್ರಿ, ಆ ಎಕ್ಸಾಮ್ ಇದ್ರ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಅದ್ರಿಗೋಸ್ಕರ ಸೊ ನೀವು ಯಾವುದೇ ಎಕ್ಸಾಮಲ್ಲಿ 90% ಎಲ್ಲ ಎಕ್ಸಾಮಲ್ಲಿ 100% ಕವರ್ ಆಗುವಂಥ ಕ್ವಶನ್ ಇದು. ಓಕೆನಾ? ಅದ್ರಿಗೋಸ್ಕರ ಸ್ವಲ್ಪ ಇದ್ರ ಮೇಲೆ ನೀಟಾಗಿ ಗಮನ ಇಡ್ರಿ, ಯಾಕಂದ್ರೆ ಎಕ್ಸಾಮಲ್ಲಿ 100% ಇದನ್ನು ಕ್ವಶನ್ ಕೇಳ್ತಾನೆ. ಯಾಕಂದ್ರೆ ಏನು ಅಂತಿಕೋರಿ, ಹಿಂದೆ ನಡೆದಂತಹ ಭಾಳಷ್ಟು ಎಕ್ಸಾಮಲ್ಲಿ ಇದನ್ನೇ ಕೇಳಿನ. ಸೊ ಯಾವುದು ಸಿಸ್ಟಮ್ ಸಾಫ್ಟ್ವೇರ್, ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇದು ಪಾಯಿಂಟ್ ಕ್ವಶನ್ ಆಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಸಾಫ್ಟ್ವೇರ್ನಲ್ಲಿ 2 types ಇದಾವೆ. ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತಾರೆ, ಇನ್ನೊಂದು OS ಅಂತಾರೆ. ಸಿಸ್ಟಮ್ ಸಾಫ್ಟ್ವೇರ್ಗೂ OS ಅಂತ ಬಂದಾಗ ಎರಡು ಒಂದೇ. ಓಕೆನಾ? ಸೊ ನಮ್ಮ ಒಂದು ಕಾಂಪಿಟೇಟಿವ್ ಫೀಲ್ಡ್ ನೋಡಿದ್ರೆ ಎರಡು ಒಂದೇ, ಬಟ್ ಅದೇ ಬಿಡಿಸಿ ನೋಡೋದು ಬೇರೆ. ಯಾಕಂತಿಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಡಾಟಾ ಮತ್ತು ಇನ್ಫಾರ್ಮೇಷನ್ ತಪ್ಪೆ. ಡಾಟಾ ಅಂದಾಗ ಒಂದೊಂದು ಅಕ್ಷರಕ್ಕೆ ಡಾಟಾ ಅಂತಾರೆ. ಇನ್ಫಾರ್ಮೇಷನ್ ಅಂದರೆ ಏನು ರೀ, ಎಲ್ಲ ನನ್ನ ಹೆಸರು ಸುರೇಶ್, ಸುರೇಶಲ್ಲಿ S ಅನ್ನೋದೊಂದು ಡಾಟಾ. ಓಕೆನಾ? ಸೊ ಅದೇ ಇನ್ಫಾರ್ಮೇಷನ್ದಾಗ ಏನು ರೀ, ಸೊ ಇನ್ಫಾರ್ಮೇಷನ್ದಾಗ ಎರಡು ಮರ್ಜ್ ಆಗ ಈ ಥರ ಇರ್ತವೆ. ಅದೇ ಥರ ಇನ್ಫಾರ್ಮೇಷನ್ನು ಮತ್ತು ಟೆಕ್ಸ್ಟು, ಈ ಫಾಂಟು ಇವೆಲ್ಲ ಇರ್ತಾರೆ. ಸೊ ಹಾಗಾಗಿ ಬಿಡಿಸಿ ಬೇರೆ ಬರ್ತವೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೆಲ್ಲ ಬಿಡಿಸಿ ಕೇಳಲ್ಲ. ಸೊ ಕೇಳೋದೇನ್ರಿ, ಸಾಫ್ಟ್ವೇರ್ದಲ್ಲಿ 2 types, ಒಂದು ಸಿಸ್ಟಮ್, ಇನ್ನೊಂದು OS. ಯಾಕೆ ಅಂದಿಕರಿ, ಇಲ್ಲಿ ನೀವು ಡೀಪ್ ಆ್ಯಂಡ್ ಡೆಪ್ತ್ ಓದೋ ಅವಶ್ಯಕತೆ ಇಲ್ಲ, GK ಓದಿದ್ರೆ ಸಾಕು. ಸೊ ಹಾಗಾದ್ರೆ ಇಲ್ಲಿ GK ಅಂದ್ರೆ ಯಾಕೆ ಪದೇ ಪದೇ GK ಅಂತಾರೆ ಅಂದರೆ ನೀವು ಬರೆಯೋ ಸಬ್ಜೆಕ್ಟೇ GK ಇದೆ. ಅದ್ರಿಗೋಸ್ಕರ ಪದೇ ಪದೇ ನೆನಪು ಮಾಡೋಕ್ಕೆ ನೀವು ಓದೋದೇನಂತ. ಅದ್ರ ಬಗ್ಗೆ ಇದ್ರ ಬಗ್ಗೆ ಬಿಟ್ಟು ಸುಮ್ಮನೆ ಓದೇ ಪುರಾಣ ಬರೆಸ್ತಾ ಇಲ್ಲ. ಯಾಕಪ್ಪ ಅಂದರೆ ನಿಮ್ಗೆ ಅದು ಅವಶ್ಯಕತೆ ಇಲ್ಲ. ಏನು ಬೇಕು ಅದ್ರ ಬಗ್ಗೆ GK ಬೇಕು. ಸಾಫ್ಟ್ವೇರ್ 2 types ಇದಾವೆ, ಒಂದು ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಏನರೇ ಅಪ್ಲಿಕೇಶನ್. ಬಟ್ ಇನ್ನೊಂದು OS ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ ಮತ್ತೊಂದು ಹೆಸರು. ಭಾಳಷ್ಟು ಎಕ್ಸಾಮಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್, ಯಾವುದು ಅಪ್ಲಿಕೇಶನ್, ಯಾವುದು OS, ಯಾವುದು ಅಪ್ಲಿಕೇಶನ್, ಇದೇ ಕ್ವಶನ್ ಕೇಳ್ಯಾನೆ. ಬಟ್ ಮೊನ್ನೆ ಒಂದು ಎಕ್ಸಾಮಲ್ಲಿ ಗ್ರೂಪ್ ಸಿ 2023 ಮಾರ್ಚ್ ಮಂತಲ್ಲಿ ಕೇಳಿದ್ದ ಕ್ವಶನ್ ಏನಪ್ಪ ಅಂದರೆ, OS ನ ಮತ್ತೊಂದು ಹೆಸರು ಏನು? Option A ಸಿಸ್ಟಮ್ SW ಅಂತ ಬರ್ತೀನಿ, SW ಅಂದರೆ ಸಾಫ್ಟ್ವೇರ್ ಅಂತ ಅರ್ಥ. Option B ಅಪ್ಲಿಕೇಶನ್, ಅಪ್ಲಿಕೇಶನ್ ಎಲ್ಲರೂ ಆ್ಯಪ್ಸ್ ಅಂತೀರಿ ಎಲ್ಲರೂ. ಓಕೆನಾ? SW ಅಪ್ಲಿಕೇಶನ್ ಸಾಫ್ಟ್ವೇರ್. Option C both A and B. Option D ನನ್ ಆಫ್ ಅಬೋ. ಅದರ ಆನ್ಸರ್ ಏನಾಗುತ್ತ, ನನ್ ಆಫ್ ಅಬೋ ಆನ್ಸರ್ ಮಾಡಿ ನೋಡೋಣ, ಕೆಳಗಡೆ ಕಮೆಂಟ್ಸ್ ಮಾಡಿರಿ. ಸೊ ನಿಮ್ಗೆ ಈ ವಿಡಿಯೋ ಪ್ಲೇ ಆಗೋ ಟೈಮಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಸೊ Option A ಸಿಸ್ಟಮ್ ಸಾಫ್ಟ್ವೇರ್, Option B ಅಪ್ಲಿಕೇಶನ್ ಸಾಫ್ಟ್ವೇರ್, Option C both A and B, Option D ನನ್ ಆಫ್ ಅಬೋ ಆನ್ಸರ್ ಏನ್ರಿ, OS ನ ಮತ್ತೊಂದು ಹೆಸರು ಏನು? ಮೊನ್ನೆ ಭಾಳಷ್ಟು ಜನ ಎಕ್ಸಾಮ್ಗೆ ಹೋದಾಗ ಎಲ್ಲರೂ ಇದನ್ನು ಹಾಕಿಬಿಟ್ರೆ, ಬಟ್ ನಿಮ್ಮ ಕಣ್ಣು ಮುಂದೆನೇ ಇದ್ದಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ OS. OS ಅಂದರೆ ಆಪರೇಟಿಂಗ್ ಸಿಸ್ಟಮ್, ಲಾಂಗ್ ಫಾರ್ಮು ಕೇಳಿದ್ದ. ಸೊ ಹಾಗಾಗಿ OS ನ ಮತ್ತೊಂದು ಹೆಸರು ಸಿಸ್ಟಮ್ ಸಾಫ್ಟ್ವೇರ್. ಓಕೆನಾ? ಸ್ವಲ್ಪ ತಿಳ್ಕೊಡ್ರಿ, ಯಾಕಂದಿಕ್ಕೆ ಎಕ್ಸಾಮಲ್ಲಿ ಭಾಳ ಜನ ಇದೇ ಆಡುತ್ತಾರೆ. ಓಕೆನಾ? ಹಾಗಾದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಏನು ಅಂತ ಬಂದಾಗ, ಸಿಂಪಲ್ ಆಗಿ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಒಂದೇ ಒಂದು ಇರ್ತಾರೆ,
ಅಪ್ಲಿಕೇಶನ್ ಅಂದಾಗ ಬೆಜ್ಜಾನ್ ಇರ್ತಾವ ಬಟ್ ಸಿಸ್ಟಮ್ ಸಾಫ್ಟ್ವೇರ್ ಅಂಡರ್ದಲ್ಲೇ ಅಪ್ಲಿಕೇಶನ್ ಸಾಫ್ಟ್ವೇರ್ ಕೆಲಸ ಮಾಡ್ತಾವ ಹೇಗೆ ಅಂದರೆ ನಿಮ್ಮ ಮೊಬೈಲಲ್ಲಿ ಏನಿರ್ತಪ್ಪ ಅಂತ ಸಿಂಪಲ್ ಆಗಿ ಆ್ಯಂಡ್ರಾಯ್ಡ್ ಅಂತ ಇರ್ತಾರೆ ಆ್ಯಂಡ್ರಾಯ್ಡ್ ಅಂತಿದ್ದಾಗ ಆ ಆ್ಯಂಡ್ರಾಯ್ಡ್ ಒಂದೇ ಒಂದು ಇರ್ತಾರೆ ಬಟ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ಬೇಕಿದ್ರೆ ಹಾಕೋಬೋದು ಇಲ್ಲಾದ್ರೂ ಬಿಡ್ಬೋದು ಬಟ್ ನಿಮ್ಮ ಮೊಬೈಲ್ ಆ್ಯಂಡ್ರಾಯ್ಡ್ ಇಲ್ಲ ಅಂದರೆ ನಿಮ್ಮ ಮೊಬೈಲ್ ಕೆಲಸ ಮಾಡಲ್ಲ ಓಕೆನಾ ಸೊ ಅದು ಸಿಂಪಲ್ ಆಗಿ ಇನ್ನೊಂದು ಭಾಷೆ ಹೇಳಬೇಕಾದ್ರೆ ನಿಮ್ಮ ದೇಹದಲ್ಲಿ ಆತ್ಮ ಅಂತಿದ್ದಾರೆ ಆತ್ಮ ಅನ್ನೋದು ಸಿಸ್ಟಮ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದಾಗ ಕೈ ಕಾಲು ಮೂಗು ಕಣ್ಣು ಒಂದು ಕಟ್ ಮಾಡಿದ್ರೆ ನಾನು ಬದುಕ್ತೇನೆ ಸೊ ಕಣ್ಣು ತೆಗೆದ್ರೂ ಬದುಕ್ತೇನೆ ಕಿವಿ ತೆಗೆದ್ರೂ ಬದುಕ್ತೇನೆ ಬಟ್ ಆತ್ಮ ತೆಗೆದ್ರೆ ಬದುಕಲ್ಲ ಸೊ ಹಾಗಾಗಿ ಈ ಒಂದು ಆತ್ಮ ಒಂದೇ ಐತೆ ಬಟ್ ನನ್ನ ಹತ್ರ ಈ ಅಪ್ಲಿಕೇಶನ್ ಅಂದಾಗ ಬೇಜಾರು ಕೈ ಕಾಲು ಮೂಗು ಕಣ್ಣು ಇವೇನ್ರಿ ಅಪ್ಲಿಕೇಶನ್ ಒಂದಿಲ್ಲಾದ್ರೂ ನಡೀತಿದ್ರೆ ಬಟ್ ಸಿಸ್ಟಮ್ ಸಾಫ್ಟ್ವೇರ್ ಇಲ್ಲಪ್ಪ ನೆಲ್ಲ ಸೊ ಹಾಗಾಗಿ ನಿಮ್ಮ ದೇಹದಲ್ಲಿ ಆತ್ಮ ಇಲ್ಲಪ್ಪ ನೀವು ಡೆಡ್ ಬಾಡಿ ಸೊ ಹಾಗಾಗಿ ನಿಮಗೆ ವ್ಯಾಲ್ಯೂ ಇರಲ್ಲ ಅದೇ ಕೈ ಕಾಲು ಮೂಗಿದ್ರೆ ನಿಮ್ಮ ಜೀವ ಮಾಡ್ತಾರೆ ಅದೇ ಹೊಂದ್ಸಣ ಏನೋ ಆತ್ಮ ಇದೆ ಅಂತ ತಗೊಂಡೋಗಿ ಮಣ್ಣಾಗಿರ್ತಾರೆ ಅದ್ರಿಗೋಸ್ಕರ ಅದೇ ಥರ ನಿಮ್ಮ ಮೊಬೈಲಲ್ಲೂ ಅಷ್ಟೇ ಸಿಸ್ಟಮ್ ಸಾಫ್ಟ್ವೇರ್ ಇದ್ದರೆ ಮೊಬೈಲ್ ಕೆಲಸ ಮಾಡ್ತಾರೆ ಇಲ್ಲಂದಿಕ್ಕೆ ಮಣ್ಣಾಗಿ ಒಕ್ಕಾಡ್ಬೇಕಷ್ಟೇ ಮೊಬೈಲ ಸೊ ಅದ್ರಿಗೋಸ್ಕರ ಸಿಸ್ಟಮ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕೇಳ್ತಾನೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬಂದಾಗ ಒಂದೇ ಸಾಫ್ಟ್ವೇರ್ ಎಲ್ಲ ಸಾಫ್ಟ್ವೇರ್ ಕಂಟ್ರೋಲ್ ಮಾಡುತ್ತೆ ಅದೇ ಮೇನ್ ಸಾಫ್ಟ್ವೇರ್ ಅದೇಗೋಸ್ಕರ ಅಂತಾರೆ ಸಿಸ್ಟಮ್ ಸಾಫ್ಟ್ವೇರ್ ಸೊ ಹಾಗಾದರೆ ಸಿಸ್ಟಮ್ ಸಾಫ್ಟ್ವೇರ್ ಅಂದಾಗ ಕಂಪ್ಯೂಟರ್ನಲ್ಲಿರುವಂತಹ ಎಲ್ಲ ಸಾಫ್ಟ್ವೇರ್ಗಳನ್ನು ನಿಯಂತ್ರಿಸುವಂತಹ ಒಂದು ಮುಖ್ಯವಾದ ಸಾಫ್ಟ್ವೇರ್ ಸೊ ಹಾಗಾದರೆ ಯಾವ್ಯಾವ ವಿಧ ನೋಡ್ತಾ ಓದ್ಕೋಣ ಆ್ಯಂಡ್ರಾಯ್ಡ್ ಅಂತಿದ್ರೆ ಆ್ಯಂಡ್ರಾಯ್ಡ್ ಅಂತ ಬಂದಾಗ ನಿಮ್ಮ ಮೊಬೈಲಲ್ಲಿ ಕಂಡುಬರುವಂತಹ ಒಂದು ಸಾಫ್ಟ್ವೇರ್ ಯಾವುದಪ್ಪ ಆ್ಯಂಡ್ರಾಯ್ಡ್ ಇದು ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆ ಇದಕ್ಕೇನಂತಾರಪ್ಪಿ ಸಿಸ್ಟಮ್ ಸಾಫ್ಟ್ವೇರ್ ಇವ್ರಕ್ಕೇನಂತಾರೆ ಸಿಸ್ಟಮ್ ಸಾಫ್ಟ್ವೇರ್ ಇಲ್ಲಾಂದರೆ ಓ ಎಸ್ ಇಲ್ಲಾಂದರೆ ಮೇನ್ ಸಾಫ್ಟ್ವೇರ್ ಕೂಡ ಅಂತ ಕರಿತಾರೆ ನೆನಪಿಲ್ಲ ಎಕ್ಸಾಮಲ್ಲಿ ಒಂದು ಕಡೆ ಇದು ಕೂಡ ಕೇಳಿದ್ದ ಇವುಗಳಲ್ಲಿ ಯಾವುದು ಮೇನ್ ಸಾಫ್ಟ್ವೇರ್ ಆಗಿದೆ ಯಾವುದು ಆಗಿಲ್ಲ ಅಂತ ಕೇಳ್ತಾನೆ ಹಾಗಾಗಿ ಇದುವರೆಗೆ ನಡೆದಂತಹ ಎಲ್ಲ ಎಕ್ಸಾಮ್ಗಳಲ್ಲಿ ಈ ಮೂರು ವರ್ಡ್ ಇಟ್ಕೊಂಡೇ ಕೇಳ ಇವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಇವುಗಳಲ್ಲಿ ಯಾವುದು ಓ ಎಸ್ ಇವುಗಳಲ್ಲಿ ಯಾವುದು ಮೇನ್ ಸಾಫ್ಟ್ವೇರ್ ಸ್ವಲ್ಪ ತಿಳ್ಕೊಳ್ರಿ ಸೊ ಆ್ಯಕ್ಚುಲಿ ಮೇನ್ ಸಾಫ್ಟ್ವೇರ್ ಅಂತ ಕೇಳಬಾರ್ದು ಬಟ್ ಮೇನ್ ಇದೆ ಅಲ್ರಿ ಅದ್ರಿಗೋಸ್ಕರ ಮೇನ್ ಸಾಫ್ಟ್ವೇರ್ ಅಂತ ಕೇಳಿ ಹಾಗಾಗಿ ನಿಮಗೆ ಸಬ್ಜೆಕ್ಟ್ ಗೊತ್ತಾಯ್ತೋ ಇಲ್ಲ ಅದು ಟೆಸ್ಟ್ ಮಾಡ್ತಾನೆ ಓಕೆನಾ ಅದ್ರಿಗೋಸ್ಕರ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ರಿ ಸುಮ್ಮನೆ ಬಾಯ್ಪಾಟ್ ಹಾಕ್ಕೋಬೇಡ್ರಿ ಇದು ಡಿಗ್ರಿ ಎಕ್ಸಾಮ್ ಅಲ್ಲ ಪಿ ಯು ಸಿ ಎಕ್ಸಾಮ್ ಅಲ್ಲ ಸೊ ಹಾಗಾದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬಂದಾಗ ಆ್ಯಂಡ್ರಾಯ್ಡ್ ಸಿಸ್ಟಮ್ ಸಾಫ್ಟ್ವೇರ್ ನಿಮ್ಮ ಮೊಬೈಲ್ ಇದು ಆ್ಯಂಡ್ರಾಯ್ಡ್ ಅದೇ ನಮ್ಮೊಂದು ಕಂಪ್ಯೂಟರ್ ಇರೋದು ಏನಪ್ಪ ಸಿಸ್ಟಮ್ ಹಾಗಾಗಿ ಸೊ ಇಲ್ಲೇನಪ್ಪ ಅಂದರೆ ಸೊ ನಿಮಗೆ ಇದೇನು ಕಾಣ್ತಲ್ಲ ಇದೇನ್ರಿ ವಿಂಡೋಸ್ ಸೊ ಹಾಗಾಗಿ ನಿಮ್ಮ ಮೊಬೈಲಲ್ಲಿ ಒಂಥರ ಇರುತ್ತೆ ಇದರಲ್ಲಿ ಒಂಥರ ಇರುತ್ತೆ ಬಟ್ ನಿಮ್ಮ ಮೊಬೈಲ್ ವಾಟ್ಸಪ್ ಮಾಡ್ಬೋದು ಇದರಲ್ಲಿ ವಾಟ್ಸಪ್ ಮಾಡ್ಬೋದು ನಿಮ್ಮ ಮೊಬೈಲ್ ಕ್ರೋಮ್ ಬರ್ತೈತೆ ನನ್ನ ಮೊಬೈಲ್ ಕ್ರೋಮ್ ಬರ್ತೈತೆ ನನ್ನ ಒಂದು ಕಂಪ್ಯೂಟರ್ ಕ್ರೋಮ್ ಬರ್ತೈತೆ ಅಂದರೆ ಅರ್ಥ ಏನಪ್ಪ ಅಂದರೆ ನಿಮ್ಮಲ್ಲಿ ಏನು ತಲುಪಿ ಜಸ್ಟ್ ಅದೊಂದು ಓ ಎಸ್ ಅಷ್ಟೇ ಚೇಂಜ್ ಇದೆ ಹಾಗಾಗಿ ಆ್ಯಂಡ್ರಾಯ್ಡು ಮತ್ತು ಏನಪ್ಪ ಅಂದರೆ ಈ ಒಂದು ವಿಂಡೋಸ್ ಅಲ್ರಿ ಎರಡೂ ಒಂದೇ ಬಟ್ ಮೊಬೈಲ್ ಅಂತ ಬಂದಾಗ ಎಲ್ಲರೂ ಕಲ್ತಿರಿ ಮೊಬೈಲ್ನ ಯಾರಾದ್ರೂ ಮೊಬೈಲ್ ಕೋಚಿಂಗ್ ಸೆಂಟರ್ ಅಂತ ಎಲ್ಲಾದರೂ ನೋಡ್ರಿ ಎಲ್ಲಾದರೂ ಮೊಬೈಲ್ ಕೋಚಿಂಗ್ ಸೆಂಟರ್ ಅಂತ ಎಲ್ಲಿರಲ್ಲ ಬಟ್ ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ ಅಂತ ಇರ್ತಾವೆ ಯಾಕೆ ಇರ್ತಾವೆ ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ ಕಂಪ್ಯೂಟರ್ ಕಲಿಬೇಕಾದ್ರೆ ಕಂಪ್ಯೂಟರ್ ಕೋಚಿಂಗ್ ಹೋಗ್ಬೇಕಾ ನಾ ಕೇಳ್ತಾ ಇದ್ದೀನಿ ಒಂದು ಕೊಡ್ರಿ ನಿಮ್ಮ ಒಂದು ಮೊಬೈಲ್ ಇತ್ತು ಅಂತ ಕರಿ ಈ ಒಂದು ಮೊಬೈಲ್ನ ನಿಮ್ಮ ಕೈಯಾಗೆ ಬರ್ತೈತೆ ರೀ ಕೈಯಾಗೆ ಬಂದ ತಕ್ಷಣ ಒಂದು ವಾರ ಏನು ಮಾಡ್ತೀವಿ ಎಲ್ಲ ಅಪ್ಡೇಟ್ ಮಾಡ್ತೀವಿ ಏನೇನೈತೆ ಎಲ್ಲ ತಿಳ್ಕೊತೀರಿ ಆಮೇಲೆ ಏನು ಮಾಡ್ತೀರಿ ಮೊಬೈಲ್ ಎಲ್ಲ ಗೊತ್ತಾಗ್ಬಿಡ್ತೈತೆ ಸ್ಮಾರ್ಟ್ ವಾಚ್ ಇರುತ್ತೆ ಸ್ಮಾರ್ಟ್ ವಾಚ್ ಬಂದಾಗ ಏನು ಮಾಡ್ತೀರಿ ಪಕ್ಕದಲ್ಲಿ ಯಾರೋ ಕೈಯಲ್ಲಿ ನೋಡ್ತೀರಿ ಆಮೇಲೆ ನಿಮ್ಮ ನೀವು ಆರ್ಡರ್ ಮಾಡ್ತೀರಿ ಟ್ರೈನಿಂಗ್ ತಂದರೆ ಯಾರ ಹತ್ರದ ಇಲ್ಲ ನೀವೇ ಅದರಲ್ಲಿರುವಂಥ ಎಲ್ಲ ಆಪ್ಷನ್ ಚೆಕ್ ಮಾಡ್ತೀರಿ ಮೊಬೈಲಲ್ಲಿ ಫೋನ್ಪೇ ಗೂಗಲ್ ಪೇ ಮತ್ತು ಲೂಡೋ ಪಬ್ಜಿ ಯಾರೋ ಕಲಿಸ್ಕೊಟ್ರ ನೀವೇ ಕಲ್ತಿರಲಿ ಹೆಂಗೆ ಕಲ್ತಿರಿ ಪಕ್ಕದಲ್ಲಿ ಯಾರೋ ಮಾಡಕ ನೋಡಿ ಕಲ್ತು ಅದೇ ಥರ ಈಗ ಕಂಪ್ಯೂಟರ್ ಅಂತ ಬಂದಾಗ ಅಲ್ಲಿ ವಿಂಡೋಸ್ ಇರುತ್ತೆ ಈ ವಿಂಡೋಸ್ನ ಕಲೆಗೋಸ್ಕರ ನೀವೇನು ಕೂಜಿ ಸೆಂಟರ್ ಹೋಗೋ ಅವಶ್ಯಕತಿಲ್ಲ ಅರ್ಥ ಆಯ್ತಲ್ಲ ರೀ ಸೊ ಅದ್ರಿಗೋಸ್ಕರ ನಾ ಹಿಂದ್ಗಡೆ ಕೂಜಿಂಗ್ ಸೆಂಟರ್ ಮಾನವಿ ತಾಲೂಕು ರಾಯಚೂರು ಡಿಸ್ಟಿಕ್ ಮಾನವಿ ತಾಲೂಕಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಮಾಡಿದೆ ಅಲ್ಲಿ ಕೂಡ ನಾನು ಕೋಚಿಂಗ್ ಸೆಂಟರ್ ಮಾಡಿಕೇಸಿ ಎಷ್ಟೋ ವಿದ್ಯಾರ್ಥಿಗಳು ಕೋಚಿಂಗ್ ಕೊಡ್ತಾ ಇದ್ದೆ ಅಂಥ ಟೈಮ್ ನನಗಾದಂಥ ಅನುಭವ ಅದ್ರಿಗೋಸ್ಕರ ಕಂಪ್ಯೂಟರ್ ಕಲಿಬೇಕಾದ್ರೆ ನೀವು ಕೋಚಿಂಗ್ ಸೆಂಟರ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಸೊ ಏನು ಮಾಡೋಕ್ಕು ಸುಮ್ಮನೆ ಕಂಪ್ಯೂಟರ್ ತರಬೇಕು ಮುಂದಿಟ್ಕೊಂಡು ಕೂಡಬೇಕು ಸೊ ಒಂದು ವಾರ ಎಲ್ಲ ಅಬ್ಸರ್ವ್ ಮಾಡೋಕ್ಕು ಗೊತ್ತಾಗ್ತೈತೆ ಟಿ ವಿ ರಿಮೋಟ್ ಇರ್ತದೆ ನಿಮ್ಮ ಮನೇಲಿ ಟಿ ವಿ ರಿಮೋಟ್ ಬಗ್ಗೆ ಕೂಚಿಂತ ಅಂದ್ರೆ ಆ ಒಂದು ವಾರ ನೀವೇ ಒತ್ತಿ 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 ಸೇವ್ ಮಾಡಿದ್ರೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ಮಾಡ್ತೀರಿ ಒಂದು ವಾರ ಆದಮೇಲೆ ಸೊ ಕಣ್ಣು ಮುಚ್ಚಿಗೆ ಟೈಪ್ ಮಾಡ್ತಿರ್ತೀರಿ ಯಾಕೆ ಹೇಳ್ರಿ ಕಂಟಿನ್ಯೂಸ್ ಯೂಸ್ ಮಾಡ್ತೀರಿ ಅದ್ರಿಗೋಸ್ಕರ ಯಾವುದಾದ್ರು ಒಂದು ವಸ್ತುನ ನೀವು ಕಂಟಿನ್ಯೂಸ್ ಯೂಸ್ ಮಾಡೋದು ಏನೋ ಗೊತ್ತಾಗುತ್ತೆ ನಿಮ್ಮ ಹಳ್ಳಿಗಳಲ್ಲಿ ಭಾಳ ಜನ ಕಂಪ್ಯೂಟರ್ ಗೊತ್ತಿಲ್ಲ ಅದು ಕಂಪ್ಯೂಟರ್ ಶಾಪ್ ಹಾಕಿರ್ತಾರೆ ಹೆಂಗಾಗ್ತಾರ ಒಂದು ತಿಂಗಳಲ್ಲಿ ಎಲ್ಲ ಗೊತ್ತಾಗುತ್ತೆ ಅದ್ರಿಗೋಸ್ಕರ ಕಲಿಬೇಕಂದ್ರಪ್ಪಿ ಇಂಟ್ರೆಸ್ಟ್ ಇದ್ರೆ ಸಹ ಕಲಿಬೋದು ಅದ್ರಿಗೋಸ್ಕರ ಕೋಚಿಂಗ್ ಸೆಂಟರ್ ಅವಶ್ಯ ಇಲ್ಲ ಒಂದು ವೇಳೆ ಕಂಪ್ಯೂಟರ್ ಕಲಿಬೇಕನ್ನಾಗಿದ್ರೆ ಸೆಕೆಂಡ್ ಹ್ಯಾಂಡ್ಲ ಒಂದು ಲ್ಯಾಪ್ಟಾಪ್ ತೊಗೊಳ್ರಿ ತಗೊಂಡು ಕೇಸ್ ಅದ್ರ ಮುಂದೆ ಕೂಡ್ರಿ ಗೊತ್ತಾಗ್ತೈತೆ ಒಂದು ಹತ್ತು 15,000 ಸಿಗ್ತೈತೆ ಅಷ್ಟೇ ಅದ್ರಿಗೋಸ್ಕರ ನೀವು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಕಂಪ್ಯೂಟರ್ಗೆ ಚದೆ ಕಟ್ಟು ಕಾಪಿ ಪೇಸ್ಟು ಬೋರ್ಡು ಇಟಾಲಿಕ್ ಅಂತ ಇರುತ್ತೆ ವಾಟ್ಸಪ್ಪಲ್ಲಿ ನೀವೆಲ್ಲ ಬೋರ್ಡು ಇಟಾಲಿಕ್ ಮಾಡಿರ್ತೀರಿ ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ತಿರೋದು ಭಾಳ ಜನ ಅದ್ರಿಗೋಸ್ಕರ ಸ್ವಲ್ಪ ನೀವೇನಪ್ಪ ಒರೆ ಹಾಕ್ಕೊಡ್ರಿ ಆಯಿತಾ ಯಾಕಂತ ಯಾಕೆ ಹೇಳ್ದಂತಿಕ್ಕೆ ಸುಮ್ಮನೆ ಅನವಶ್ಯಕ ದುಡ್ಡು ಖರ್ಚು ಮಾಡ್ಕೊಡ್ರಿ ನೀವು ಪ್ರೊಫೆಷ್ನಲಾಗಿ ಏನಾದರೂ ಕಂಪ್ಯೂಟರ್ ಕಲಿಬೇಕಂದ್ರೆ ಪ್ರೊಫೆಷನ್ದಾಗ ವಿಡಿಯೋ ಎಡಿಟಿಂಗು ಸ್ವಲ್ಪ
ಬೇರೆ ರೀತಿಯಿಂದ ಕೆಲವು ಕೋರ್ಸ್ ಬರ್ತಾವ ಸಿ ಸಿ ಪ್ಲಸ್ ಪ್ಲಸ್ ಅವೆಲ್ಲ ಕಲಿಬೇಕಾದ್ರೆ ಹೋಗ್ರಿ, ಬೇಸಿಕ್ ಕಲಿಯೋಕ್ಕೋಸ್ಕರ ಕಂಪ್ಯೂಟರ್ಗೆ ಹೋಗ್ಬೇಡ್ರಿ. ಸಿಂಪಲ್ ಆಗಿ ನಿಮ್ಗೆ ಏನಪ್ಪ ಅಂದ್ರೆ ನೀವು ಯೂಟ್ಯೂಬಲ್ಲಿ ಕ್ಲಾಸ್ ಇದೆ ಒಂದು, ಇನ್ನೊಂದು ಅವ್ರು ಮುಂದಕ್ಕೆ ಮುಂದೆ ಗೊತ್ತಾಗ್ತೈತೆ ನನ್ನ ಪ್ರಕಾರ, ಓಕೆನಾ? ಸೊ ಬೇಸಿಕ್ಗೋಸ್ಕರ ಕಂಪ್ಯೂಟರ್ಗೆ ಹೋಗಿ 5000 ರೂಪಾಯಿ ಕೊಟ್ಟು ಲಾಸ್ ಮಾಡ್ಕೊಬೇಡ್ರಿ, ಓಕೆನಾ? ಸೊ ಹಾಗಾದ್ರೆ ಆ್ಯಂಡ್ರಾಯ್ಡು ವಿಂಡೋಸ್ ಎರಡೂ ಒಂದೇ ರೀ. ಮೊಬೈಲ್ ಹೆಂಗಿರುತ್ತೆ, ಕಂಪ್ಯೂಟರ್ ಹಂಗಿರುತ್ತೆ. ವಾಟ್ಸಪ್ ತೊಗೊಳ್ರಿ, ವಾಟ್ಸಪ್ ತೊಗೊಳ್ರಿ, ಟೆಲಿಗ್ರಾಮ್ ತೊಗೊಳ್ರಿ, ಎರಡು ಸೇಮ್ ಇದಾವೆ. ಏನು ಚೇಂಜ್ ಇದಾವೆ? ಫೋನ್ಪೇ ತೊಗೊಳ್ರಿ, ಗೂಗಲ್ ಪೇ ತೊಗೊಳ್ರಿ, ಎರಡು ಸೇಮ್ ಇದೆ. ಏನು ಚೇಂಜ್ ಇದಾವೆ? ಅದೇ ತನ್ನಾಗಿ ಈ ಆ್ಯಂಡ್ರಾಯ್ಡು ವಿಂಡೋಸ್ ಅಂತ ಬಂದಾಗ ಎರಡು ಸೇಮ್. ಸಾಫ್ಟ್ವೇರ್ ಡಿಸೈನ್ ಅಷ್ಟೇ ಚೇಂಜ್ ಇದೆ. ಗೂಗಲ್ ಪೇ, ಫೋನ್ಪೇ ಎರಡೂ ಸೇಮ್ ಕೆಲಸ ಮಾಡ್ತಾವೆ, ಡಿಸೈನ್ ಚೇಂಜ್ ಇದೆ. ಅದೇ ಥರ ಆ್ಯಂಡ್ರಾಯ್ಡು ಮತ್ತು ವಿಂಡೋಸ್. ಆ್ಯಂಡ್ರಾಯ್ಡ್ ಅಂತ ಬಂದಾಗ ಏನು ರೀ, ಇದನ್ನು ಮೊಬೈಲಲ್ಲಿ ಯೂಸ್ ಮಾಡ್ತಾವೆ. ವಿಂಡೋಸ್ ಅಂದಾಗ ಏನು ರೀ, ಕಂಪ್ಯೂಟರ್ಲ್ಲಿ ಯೂಸ್ ಮಾಡ್ತಾವೆ. ಅದು ಹೆಂಗೆ ಯೂಸ್ ಮಾಡ್ತಾವೆ ಅಂತ ಬಂದಾಗ ಇಲ್ಲಿ ತೋರಿಸ್ ನೋಡ್ರಿ. ಆ್ಯಂಡ್ರಾಯ್ಡ್ ಅಂತ ಬಂದಾಗ ಪ್ರಪಂಚದಲ್ಲಿ ಇದನ್ನು ಶೇಕಡ 85% ಏನು ಮಾಡ್ತಾರೆ, ಮೊಬೈಲ್ಗಳಲ್ಲಿ ಯೂಸ್ ಮಾಡ್ತಾರೆ. 85% ಎಲ್ಲಿ ಯೂಸ್ ಮಾಡ್ತಾರೆ, ಇದನ್ನು ಮೊಬೈಲ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಓಕೆನಾ? ಸೊ ಆ್ಯಂಡ್ರಾಯ್ಡ್ ಅಂತ ಬಂದಾಗ ಈ ಥರ ಬರ್ತೈತೆ ನಿಮಗೆ. ಸೊ ಇದು ಆ್ಯಂಡ್ರಾಯ್ಡ್. ಈ ಆ್ಯಂಡ್ರಾಯ್ಡ್ನ ಯಾರು ತಯಾರು ಮಾಡಿದಪ್ಪ, ಗೂಗಲ್ ಸಂಸ್ಥೆಯವ್ರು ಮಾಡಪ್ಪೆ. ಆ್ಯಂಡ್ರಾಯ್ಡ್ನ ತಯಾರು ಮಾಡಿದ್ರೆ ಯಾರು ರೀ, ಗೂಗಲ್. ಹಾಗಾಗಿ ಗೂಗಲ್ ಆ್ಯಪ್ಸ್ನ ಯಾವುದಕ್ಕೂ ಡಿಲೀಟ್ ಮಾಡೋಕ್ಕೆ ಬರಲ್ಲ ನಿಮಗೆ. ಯಾಕೆ ಡಿಲೀಟ್ ಮಾಡಪ್ಪ, ಅವರೇ ತಯಾರು ಮಾಡಪ್ಪಿ. ಅವ್ರ ಸಾಫ್ಟ್ವೇರ್ ನಾವನ್ನ ಹೆಂಗೆ ಡಿಲೀಟ್ ಮಾಡ್ಕೊಡ್ತಾನೆ ಅದ್ರಗೋಸ್ಕರ ಕೊಡಲ್ಲ. ಸೊ ಆಗ ಪ್ರಪಂಚದಲ್ಲಿ ಬಂದಂತಹ ಮೊದಲ ಆ್ಯಂಡ್ರಾಯ್ಡ್ ಯಾವುದಪ್ಪ, ಅಲ್ಫಾ. ಇವಾಗ ಪ್ರೆಸೆಂಟ್ ಬಳಸುವಂತಹ ಆ್ಯಂಡ್ರಾಯ್ಡ್ ಯಾವುದಿದೆಪ್ಪ ಅಂದರೆ ಆ್ಯಂಡ್ರಾಯ್ಡ್ 14 ಅಂತಿದ್ರಿ. ಆ್ಯಂಡ್ರಾಯ್ಡ್ ಯಾವುದಿತ್ತು ರೀ, ಆ್ಯಂಡ್ರಾಯ್ಡ್ 14. ಇವಾಗ ಪ್ರೆಸೆಂಟ್ ಬಳಸೋದೇನಪ್ಪ, ಆ್ಯಂಡ್ರಾಯ್ಡ್ 14. ಓಕೆನಾ? ಆ್ಯಂಡ್ರಾಯ್ಡ್ 14 ಅಂತ ಬರ್ತಾ ಇದೆ. ಸೊ ಹಿಂದುಗಡೆ ಆ್ಯಂಡ್ರಾಯ್ಡ್ 10 ಇದ್ದಾಗ ಕ್ವಶನ್ ಕೇಳಿದ್ದು, ಏನು ಕೇಳಿದಂತೀಕಾರಿ, ಪ್ರಸ್ತುತ ಬಳಸುವ ಆ್ಯಂಡ್ರಾಯ್ಡ್ ವರ್ಷನ್ ಯಾವುದು? ಯಾವುದು ರೀ, ಆ್ಯಂಡ್ರಾಯ್ಡ್ 14. ಇದು ಕ್ವಶನ್ ಆಯಿತು. ಅದಾದಮೇಲೆ ಹಿಂದುಗಡೆ ಸ್ವಲ್ಪ ಈ ಒಂದು ಆ್ಯಂಡ್ರಾಯ್ಡ್ ಕೆಲವೊಂದು ಹೆಸರಿದ್ದು ರೀ. ಸೊ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಆ್ಯಂಡ್ರಾಯ್ಡ್ ಯಾವುದ್ರಿ, ಅಲ್ಫಾ. ಅಲ್ಫಾ ಅಂತ ಇತ್ತು. ಆಮೇಲೆ ಬೀಟಾ ಅಂತ ಬಂತು, ಕಪ್ ಕೇಕ್ ಬಂತು. ಅದೇ ಥರ ಎಲಿಂತ ಎಮ್ ತನ ಹೆಸರು ಕೊಟ್ಟ. ಓಕೆನಾ? ಇಲ್ಲಿ ಎಮ್ ತನ ಇದಾವ, ಬಟ್ ಏನಪ್ಪ ಎಮ್ ತನ ಕೊಟ್ಟಿಲ್ಲ, ಕೊಟ್ಟಿರೋದು ಏನಪ್ಪ ಓ ಮತ್ತು ಪಿ. ಏನು ಕೊಟ್ಟಣ್ರಿ, ಓ. ಓ ಅಂದರೆ ಓರಿಯೋ, ಪಿ ಅಂದರೆ ಪೈ. ಇದು ಆ್ಯಂಡ್ರಾಯ್ಡ್ ಏನಪ್ಪ 9 ತನ ಕೊಟ್ಟರೆ, ಆ್ಯಂಡ್ರಾಯ್ಡ್ 9 ತನ ಏನು ರೀ ಹೆಸರು ಕೊಟ್ಟ. ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲರಿಗೆ ಇಷ್ಟವಾದ ವರ್ಡ್ಸ್ ಯಾವಪ್ಪ, ಚಾಕ್ಲೇಟ್ ಹೆಸರು, ಐಸ್ ಕ್ರೀಮ್ ಹೆಸರು, ಕೇಕ್ ಹೆಸರು. ಅದೇ ಹೆಸರು ಇಟ್ಕೊಂಡು ಏನು ಮಾಡಿದ್ದಕ್ಕಾರೆ, ಈ ಒಂದು ಚಾಕ್ಲೇಟು ಐಸ್ ಕ್ರೀಮ್ ಹೆಸರು ಇಟ್ಕೊಂಡು ಏನು ಮಾಡಿದ್ರೆ ಆ್ಯಂಡ್ರಾಯ್ಡ್ ವರ್ಷನ ರಿಲೀಸ್ ಮಾಡಿದೆ. ಸೊ ಹಾಗಾಗಿ ನೀವೆಲ್ಲರೂ ಯೂಸ್ ಮಾಡಿದೆ ಯಾವಾಗ ಗೊತ್ತಾರೆ, ಕಿಟ್ ಕ್ಯಾಟ್. 2012 ಬಂದಿತ್ತು ಕಿಟ್ ಕ್ಯಾಟ್ ಅಂತ. ಸೊ ಎಲ್ಲರೂ ಕಿಟ್ ಕ್ಯಾಟ್ ಅಂತ ಯೂಸ್ ಮಾಡ್ತಾರೆ. ಕಿಟ್ ಕ್ಯಾಟ್ ಆದಮೇಲೆ ಲಾಲಿಪಾಪ್ ಬಂತು, ಮಾರ್ಷ್ಮಲ್ಲೋ ಬಂತು, ನಾಗೋಟ್ ಬಂತು, ಒರಿಯೋ ಬಂತು. ಇವಾಗ ಇರೋದೇನು ರೀ, ಪೈ ಬಂತು. ಪೈ ಆದಮೇಲೆ ಏನಪ್ಪ ಆ್ಯಂಡ್ರಾಯ್ಡ್ 10 ಅಂತ ಕೊಟ್ಬಿಟ್ಟು. ಯಾಕಂದರೆ ಆ್ಯಂಡ್ರಾಯ್ಡ್ ಫೇಮಸ್ ಆಯಿತು. ಫೇಮಸ್ ಆದಮೇಲೆ ಸೊ ಇದೇ ಥರ ಹೆಸರು ಎಲ್ಲ ಕೊಡಬೇಕಂದ್ರೆ ಭಾಳ ಜನ ಸ್ವಲ್ಪ ಕಮೆಂಟ್ಸು ಮಾಡಿದ್ರು. ನೀವು ಬರೀ ಓನ್ಲಿ ಫಾರಿನ್ ಹೆಸರು ಆಡ್ತದ್ರಿ, ನಮ್ಮ ಒಂದು ಇಂಡಿಯಾ ಹೆಸರು ಇರ್ತಲ್ಲ, ಪಿ ಫಾರ್ ಪೇಡ ಅಂತ ಹೇಳ್ಬೋದಲ್ರಿ ಅದೆಲ್ಲ ಅಂತಂದರು. ಅದ್ರಗೋಸ್ಕರ ಯಾವ ಬ್ಯಾಡ್ ಅಂತ ಕೇಸಿ ಸುಂದರ ಪಿಚ್ಚಾವರ್ ಏನಪ್ಪ ಆ್ಯಂಡ್ರಾಯ್ಡ್ 10 ಅಂತ ಹೆಸರು ಕೊಟ್ಟರು. ಸೊ ಹಾಗಾಗಿ ಆ್ಯಂಡ್ರಾಯ್ಡ್ 9 ತಾನೇನು ರೀ ಹೆಸರಿದು, ಆ್ಯಂಡ್ರಾಯ್ಡ್ 10ಗೆ ಹೆಸರೇ ಇಲ್ಲ, ಓನ್ಲಿ ಆ್ಯಂಡ್ರಾಯ್ಡ್ 10 ಅಂತ ಇಂಟ್ರೆಸ್ಟ್. ಓಕೆನಾ? ಸೊ ಹಾಗಾಗಿ ಹಿಂದ್ಗಡೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದ, ಏನು ಕೇಳಿದ ಕ್ವಶನ್ ಅಂದಾಗ ಆ್ಯಂಡ್ರಾಯ್ಡ್ ಶ್ರೇಣಿಗಳನ್ನು ಅನುಕ್ರಮದಲ್ಲಿ ಜೋಡಿಸಿ. ಅನುಕ್ರಮ ಅಂದಾಗ ಏನ್ರಿ, ಒಂದು ABCD ಫಾರ್ಮೆಟಲ್ಲಿ ತೋರಿಸಂತಿದ್ರು. ಅಲ್ಲಿ ಆಪ್ಷನ್ ಕೊಟ್ಟಿದ್ದ, ಕಪ್ ಕೇಕ್, ಈಕ್ಲಿಯರ್, ಲಾಲಿಪಾಪ್, ಮಾರ್ಷ್ಮಲ್ಲೋ, ಓರಿಯೋ, ಪೈ, ಜೆಲ್ಲಿಬೀನ್, ಕಿಟ್ ಕ್ಯಾಟ್. ಇವುಗಳನ್ನು ಅನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದ. ಅನುಕ್ರಮದಲ್ಲಿ ಜೋಡಿಸಿ ಅಂತ ಬಂದಾಗ ಏನು ಮಾಡಬೇಕು, ABCD ಗೊತ್ತಿರ ಮಾಡ್ತಾರೆ. ಅದ್ರಗೋಸ್ಕರ ಮತ್ತೆ ಏನಪ್ಪ ಎಲ್ಲ ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರಗೋಸ್ಕರ ಸ್ವಲ್ಪ ಈ ವರ್ಷನ್ ಸ್ವಲ್ಪ ಗೊತ್ತಿರಲಿ. ವರ್ಷನ್ ಸ್ವಲ್ಪ ಗೊತ್ತಿಲ್ಲ ಅಂದ ತಕ್ಷಣ ಏನು ಮಾಡ್ರಪ್ಪ ಅಂದರೆ ಸ್ವಲ್ಪ ಇಲ್ಲಿ ಕೆಳಗಡೆ ಸ್ಕ್ರೀನ್ ಶಾಟ್ ಹೊಡ್ಕೊಂಬಿಡ್ರಿ, ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸೊ ಎಲ್ಲೇನ್ರಿ, ಸ್ಕ್ರೀನ್ ಶಾಟ್ ಹೊಡ್ಕೊಂಬಿಡ್ರಿ. ಸೊ ಕ್ಲಿಕ್ ಮಾಡಿದ್ರೆ ಸ್ಕ್ರೀನ್ ಶಾಟ್ನ, ಮತ್ತೊಂದು ತಾಸಿನ ಅವಶ್ಯಕತೆ ಇಲ್ಲ. ಸೊ ಸ್ಕ್ರೀನ್ ಶಾಟ್ ಹೊಡೆದ ಮೇಲೆ ನೆನಪಿರಲಿ, ಆ್ಯಂಡ್ರಾಯ್ಡ್ 10 ಬಂತು, 11 ಬಂತು, 12 ಬಂತು, 13 ಬಂತು, 14 ಬಂತು. ಇವ್ಯಾಕೆ ಹಿಂಗೆ ಬರ್ತವ್ರೆ, ಏನಿದ್ರ ವಿಶೇಷ ಅಂತ ಬಂದಾಗ ಆ್ಯಂಡ್ರಾಯ್ಡ್ 10 ಇದ್ದಾಗ ಏನಂತ ಗೊತ್ತಾ, ಆಟೋ ಬ್ರೈಟ್ನೆಸ್ ಬಂತು. ಆ್ಯಂಡ್ರಾಯ್ಡ್ 10ಗೆ ಏನು ಬಂದರೆ ಆಟೋ ಬ್ರೈಟ್ನೆಸ್ ಬಂತು. ಆಮೇಲೆ ಆ್ಯಂಡ್ರಾಯ್ಡ್ 11 ಬಂತು, ಕೆಲವೊಂದು ಫ್ಯೂಚರ್ನ ಆ್ಯಡ್ ಮಾಡಿದ. ಆಮೇಲೆ 12 ಆಗಿದಾಗ ಮಾತ್ರ ನಿಮ್ಗೆ 5G ಬರ್ತೈತೆ ಅಂತ ಹೇಳಿದೆ. ಓಕೆನಾ? ಸೊ ಹಾಗಾಗಿ ಇವತ್ತು ಈ ಒಂದು ಮೊಬೈಲಲ್ಲಿ ಕೆಲವೊಂದು ವರ್ಷನ್ನು ಕೆಲವೊಂದು ಆಪ್ಷನ್ ಎಕ್ಸ್ಟ್ರಾ ಕೊಡ್ತಾನೆ. ಆ ವರ್ಷದಲ್ಲಿ ಯಾವ ಥರಪ್ಪ ಅಂದರೆ ವಾಟ್ಸಪ್ಪಲ್ಲಿ ಹಿಂದುಗಡೆ ಕಾನ್ಫರೆನ್ಸ್ ಕಾಲ್ ಇದ್ದಿಲ್ರಿ, ಕಾನ್ಫರೆನ್ಸ್ ಕಾಲ್ ಕೊಟ್ಟ. ಆಮೇಲೆ ವಾಟ್ಸಪ್ಪಲ್ಲಿ ಚಾನಲ್ಸ್ ಅಂತ ಬರಕಚ್ಚು ಇವಾಗ. ಓಕೆನಾ? ವಾಟ್ಸಪ್ಪಲ್ಲಿ ಸ್ಟೇಟಸ್ ಬರ್ತಾಯಿದ್ದವು, ಹಿಂದುಗಡೆ ಇದ್ದಿಲ್ಲ ಸ್ಟೇಟಸ್, ಇವಾಗ ಸ್ಟೇಟಸ್ ಬರ್ತಾಯಿದ್ದು. ಅಂದರೆ ಒಂದೊಂದು ಸೊಟ್ಟದಲ್ಲಿ ಕೆಲವೊಂದು ಆಪ್ಷನ್ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ತಾನೆ, ಅದೇ ವರ್ಷನ್ ಅಂತಾರೆ. ಸೊ ಅದ್ರಗೋಸ್ಕರ ಇದೇನಪ್ಪ ಅಂದರೆ ಸಿಂಪಲಾಗಿ ಹೇಳ್ತಾರೆ, ಇದೊಂದು ಏನಪ್ಪ ಅಂದರೆ ಜಸ್ಟ್ ಏನಪ್ಪ ಇವೆಲ್ಲ ಆ್ಯಂಡ್ರಾಯ್ಡ್ ವರ್ಷನ್ ಇರ್ತಾರೆ. ಇದರಲ್ಲಿ ಏನಪ್ಪ ನೀವು ಓದಬೇಕಂದ್ರೆ ಏನಪ್ಪ ಇವೆಲ್ಲವೂ ಫಸ್ಟ್ ಆಫ್ ಆಲ್ ಏನ್ರಿ, OS.
ಇವೆಲ್ಲವೂ ಸಿಸ್ಟಮ್ ಸಾಫ್ಟ್ವೇರ್ ನೆನಪಿರಿ, ಇವೆಲ್ಲವೂ ಸಿಸ್ಟಮ್ ಸಾಫ್ಟ್ವೇರ್ಸ್, ಇವೆಲ್ಲವೂ ಮೇನ್ ಸಾಫ್ಟ್ವೇರ್ಸ್, ಇವೆಲ್ಲವೂ ಮೇನ್ ಸಾಫ್ಟ್ವೇರ್ಸ್, ಇವೆಲ್ಲವೂ ಆಂಡ್ರಾಯ್ಡ್ಸ್. ಓಕೆನಾ? ಸೊ ಹಾಗಾಗಿ ನಾಳೆ ಎಕ್ಸಾಮಲ್ಲಿ ಏನಾದ್ರು ಕೇಳಿದ್ರೆ ಕೇಳ್ಬೋದು. ಆ್ಯಂಡ್ರಾಯ್ಡ್ 14 ಯಾವುದಕ್ಕೆ ಉದಾಹರಣೆ? ಆ್ಯಂಡ್ರಾಯ್ಡ್ 14 ಅದೇನ್ರಿ? ಓ ಎಸ್. ಆ್ಯಂಡ್ರಾಯ್ಡ್ 14 ಅದೇನ್ರಿ? ಸಿಸ್ಟಮ್ ಸಾಫ್ಟ್ವೇರ್. ಆ್ಯಂಡ್ರಾಯ್ಡ್ 14 ಅದೇನ್ರಿ? ಮೇನ್ ಸಾಫ್ಟ್ವೇರ್. ಆ್ಯಂಡ್ರಾಯ್ಡ್ 14 ಅಂತಂದ್ರೆ ಆ್ಯಂಡ್ರಾಯ್ಡ್. ಓಕೆನಾ? ಸೊ ಹಾಗಾಗಿ ನಮ್ಮ ಕಾನ್ಸೆಪ್ಟ್ ಭಾಳ ಚಿಕ್ಕದಿರುತ್ತೆ, ಬಟ್ ಓದೋದು ಮಾತ್ರ ಇದೆಲ್ಲ ಓದಬೇಕು. ಇವೆಲ್ಲ ಎಕ್ಸಾಮಲ್ಲಿ ಪ್ರತಿ ಎಕ್ಸಾಮಲ್ಲಿ ಕಂಪಲ್ಸರಿ ಕೇಳ್ತಾರೆ. ಓಕೆನಾ? ಸೊ ಆ್ಯಂಡ್ರಾಯ್ಡ್ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ವಿಂಡೋಸ್ ಹೋಗೋಣ. ವಿಂಡೋಸ್ ಅಂತ ಬಂದಾಗ ಇವತ್ತು ನಾನು ಕಂಪ್ಯೂಟರ್ಲಿ ಇಲ್ಲೇನು ನಿಮ್ಗೆ ಕಾಣ್ತಲ್ರಿ, ಇದೆಲ್ಲ ವಿಂಡೋಸ್. ಸೊ ಹಾಗಾಗಿ ನಿಮ್ಮೊಂದು ಮೊಬೈಲಲ್ಲಿ ಕ್ರೋಮ್ ಇದೆ, ಇಲ್ಲಿ ಕೂಡ ಕ್ರೋಮ್ ಇದೆ ನೋಡಿ, ಕಾಣ್ತಿದ್ದೇನಾ? ಸೊ ಹಾಗಾಗಿ ಡಿಸೈನ್ ಅಷ್ಟೇ ಚೇಂಜ್ ಇದೆ ಅಲ್ಲಿ. ಸೊ ನಿಮ್ಮ ಮೊಬೈಲ್ ಹೆಂಗೆ ಯೂಸ್ ಮಾಡ್ತೀರಿ ಇಲ್ಲ ಹಂಗೆ ಯೂಸ್ ಮಾಡ್ತೀರಿ, ಬಟ್ ಡಿಸೈನ್ ಚೇಂಜ್ ಇದೆ ಅಷ್ಟೇ. ಓಕೆನಾ? ಸೊ ಫೋನ್ಪೇ ತೋ ಇದು ಟೆಲಿಗ್ರಾಮ್ ತೊಗೊಳ್ರಿ, ವಾಟ್ಸಪ್ ತೊಗೊಳ್ರಿ, ಡಿಸೈನ್ ಅಷ್ಟೇ ಚೇಂಜ್ ಇದೆ, ಉಳಿಕೆದೆಲ್ಲ ಸೇಮ್ ಇದೆ. ಓಕೆನಾ? ಚಾಟಿಂಗ್ ಮಾಡೋದು ಅಲ್ಲಿ ಚಾಟ್ ಮಾಡ್ತಾರೆ, ಇಲ್ಲಿ ಚಾಟ್ ಮಾಡ್ತಾರೆ, ಅಲ್ಲಿ ಬೇರೆ ಬರ್ತಾನೆ ರೀ, ಚಾಟಿಂಗ ಮಾಡೋ ಟೈಮಲ್ಲಿ ಸೇಮ್. ಸೊ ಅದರ ವಿಂಡೋಸ್ ಅಂದಾಗ ಪ್ರಪಂಚದಲ್ಲಿ ಇದನ್ನು 88% ಎಲ್ಲಿ ಬಳಸಪ್ಪಾರ? ಪಿ ಸಿ. ಪಿ ಸಿ ಅಂದರೆ ಪರ್ಸ್ನಲ್ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಬಳಸ್ತಾರೆ. ಸೊ ಹಾಗಾಗಿ ಪಿ ಸಿ ಮತ್ತು ಲ್ಯಾಪ್ಟಾಪ್ಗಳಲ್ಲಿ 88% ಪ್ರಪಂಚದಲ್ಲಿ ಯೂಸ್ ಮಾಡ್ತಿರ್ತಾರೆ, ಕಂಪ್ಯೂಟರ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಹಾಗಾದ್ರೆ ವಿಂಡೋಸ್ ಅಂತ ಬಂದಾಗ ನೀವೆಲ್ಲ ಇವೆಲ್ಲ ನೋಡಿರ್ತೀನಿ ಅಂತ ಅನ್ಕೊಂತೀನಿ. ಸ್ವಲ್ಪ ನೀವೆಲ್ಲ ಆಪ್ರೇಟ್ ಮಾಡೋ ಟೈಮಲ್ಲಿ ನೀವೆಲ್ಲ ಮಾಡಿದ್ದು ಇದನ್ನೇ ಮಾಡ್ತೀರಿ. ವಿಂಡೋಸ್ 7 ಅಂತಾರೆ. ನೀವು ಮಾಡಿದಂಥ ವರ್ಷ ಯಾವುದ್ರಿ? ವಿಂಡೋಸ್ 7. ಯಾವಾಗ ಬಂದೈತೆ ಅದು? 2009 ಬಂದೈತೆ. ಓಕೆನಾ? ಒಂದ್ಸತಿ ನೋಡ್ರಿ ನೀವು ಯಾವ್ದು ಮಾಡಿರಿ ಅಂತ. ಇವಾಗ ವಿಂಡೋಸ್ 8 ಆಗಿ ವಿಂಡೋಸ್ 10 ಆಗಿ ಇವೆಲ್ಲ ಯೂಸ್ ಮಾಡ್ದು. ಇವಾಗ ನಮ್ಮಲ್ಲಿ ಕೂಡ ಯೂಸ್ ಮಾಡ್ದು ನೋಡ್ರಿ, ಇದೇ ಚಿತ್ರದಲ್ಲಿ ಬರ್ತಾ ಇದ್ದೆ ನೋಡ್ರಿ, ಇಲ್ಲಿ ಬರ್ತಾ ಇದ್ದಾನ? ಇವು ಇಲ್ಲಿ ಯಾವ್ದು ಬರಾಗತ್ತೆ ರೀ? ವೈಟ್ ಬರಾಗತ್ತೆ. ಇದೇನು ಇದು ವಿಂಡೋಸ್ 10. ಅದೇ ಈ ಥರ ಬಂದ್ರೇನ್ರಿ ಇದು ವಿಂಡೋಸ್ 8. ಈ ಥರ ನಿಮ್ಮ ಹತ್ರ ಬಂದಂತಕ್ಕೆ ಇದೇನು ಇದು ವಿಂಡೋಸ್ 7. ಬಟ್ ಇದು ಹಳೇ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ಓಕೆನಾ? ಸೊ ಹಾಗಾದ್ರೆ ಈ ಒಂದು ಮೈಕ್ರೋಸಾಫ್ಟ್ ಅಂತ ಬಂದಾಗ ಲೇಟೆಸ್ಟಾಗಿ ಬಂದಂಥ ವರ್ಷನ್ ಇದ್ರು ಯಾವುದಪ್ಪರ? ವಿಂಡೋಸ್ 11. ಪ್ರಸ್ತುತ ನೀವು ಬಳಸುವಂಥ ಏನಪ್ಪರ ವಿಂಡೋಸ್ನ ವರ್ಷನ್ ಯಾವುದೈತೆ ರೀ? ವಿಂಡೋಸ್ 11. ಯಾವ ರಿಲೀಸ್ ಮಾಡಿದಪ್ಪರ? 2021. ಓಕೆನಾ? ಸೊ ಹಾಗಾದ್ರೆ ಹಿಂದಡೆ ಪರ ವಿಂಡೋಸ್ 10 ಇತ್ತು. ಇವಾಗ ನನ್ನ ಲ್ಯಾಪ್ಟಾಪ್ ನಮ್ಮ ಒಂದು ಸಿಸ್ಟಮ್ದಲ್ಲಿರೋದೇನ್ರಿ ಇದು ವಿಂಡೋಸ್ 10. ಬಟ್ ನೌಕ್ಯಾ ಮೊಬೈಲ್ ಗೊತ್ತಲ್ಲರಿ, ಒಂದು ಟೈಮ್ ಇಡೀ ಪ್ರಪಂಚನ ಆಳಿದಂಥ ಸಂಸ್ಥೆ ಇದು. ಸೊ ಬಾಹುಬಲಿ ಸಾಮ್ರಾಜ್ಯನೇ ನೌಕ್ಯಾ. ಇವತ್ತೆಲ್ಲರೂ ನೌಕ್ಯಾ ಕಾಣ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ. ಅವಾಗ ಪ್ರತಿ ಮನೆ ಮನೆಯಲ್ಲೂ ನೌಕ್ಯಾ ಕನೆಕ್ಟಿಂಗ್ ಟು ದ ಪೀಪಲ್ ಅಂತಿತ್ತು. ಓಕೆನಾ? ಅದು ಇವತ್ತು ನೌಕ್ಯಾ ಅಡ್ರೆಸ್ ಇಲ್ದೋಗೈತಿ. ಎದಕ್ಕೆ ಅಡ್ರೆಸ್ ಇಲ್ದೋಗೈತಿ ಗೊತ್ತೇನ್ರಿ? ಸೊ ಹಿಂದ್ಗಡೆ ಈ ಎಲ್ಲ ಸ್ಮಾರ್ಟ್ ಫೋನ್ಸ್ ಬಂದಾಗ ಈ ಸ್ಯಾಮ್ಸಂಗು, ಎಮ್ ಐ, ವಿವೋ ಇವರೆಲ್ಲರೂ ಆ್ಯಂಡ್ರಾಯ್ಡ್ ಆಗಿಬಿಟ್ಟು ತಮ್ಮ ಮೊಬೈಲಿಗೆ. ಗೂಗಲ್ ಅವ್ರದ್ರು ಹೋದ್ರು ನಿಮ್ಮೊಂದು ಆ್ಯಂಡ್ರಾಯ್ಡ್ ನಮ್ಗೆ ಕೊಡ್ರಿ, ನಮ್ಮ ಮೊಬೈಲಲ್ಲಿ ನಿಮ್ಮೊಂದು ಆ್ಯಂಡ್ರಾಯ್ಡ್ ಹಾಕೊಂದು ಅಂತ ಇದ್ರು ಯಾರು? ಎಮ್ ಐ, ವಿವೋ, ಸ್ಯಾಮ್ಸಂಗ್ ಎಲ್ಲರೂ. ಬಟ್ ಈ ಒಂದು ನೌಕ್ಯದನ್ನು ಏನು ಮಾಡಿದ? ಇಡೀ ಪ್ರಪಂಚದಲ್ಲಿ ನಂದು 60% ಮಾರ್ಕೆಟ್ ಇದೆ, ಎಲ್ಲ ಮೊಬೈಲ್ಸ್ ಇದ್ರೆ 40, ನಂದು ಒಬ್ಬಂದು ಏನಪ್ಪ 60 ಇದೆ ಅಂತ ಅಂದ. ಸೊ ಆಗ ಏನು ಮಾಡಿದ್ರಿ? ತನ್ನ ಒಂದು ಮೊಬೈಲಿಗೆ ಏನು ಮಾಡಿದ್ರು ಗೊತ್ತೇನ್ರಿ? ವಿಂಡೋಸ್ ಹಾಕ್ಬಿಟ್ಟ. ಎಲ್ಲರೂ ಆ್ಯಂಡ್ರಾಯ್ಡ್ ಹಾಕಿದಾಗ ಇವೇನು ಮಾಡಿದ್ರು? ವಿಂಡೋಸ್ ಹಾಕ್ಬಿಟ್ಟ. ಸೊ ಮಾರ್ಕೆಟ್ ಸೇಲ್ ಕಳಿಸಿದ 100%ದಲ್ಲಿ 10% ಸೇಲ್ ಆಯಿತು. ಸೊ 90% ಸೇಲ್ ಆಗಿಲ್ಲ. ಸೊ ಕಂಪ್ನಿ ಅಟ್ರ್ ಫ್ಲಾಪ್ ಆಯಿತು. ಸೊ KKR ಕಲ್ಕತ್ತಾ ನೈಟ್ ರೈಡರ್ಸ್ ಸೊ ಲೋಗೋ ಹಾಕ್ಕೊಂಡಿದ್ರು, ನೌಕ್ಯಾ ನೌಕ್ಯಾ ಅಂತ ಹೇಳಿದ್ರು. ಬಟ್ ಏನಪ್ಪಾರ ನೆಕ್ಸ್ಟ್ ಮಿನಿಟಲ್ಲಿ ಅಡ್ರೆಸ್ ಇಲ್ಲ. ಯಾಕಪ್ಪಾರ ಇದು ಜನರಿಗೆ ಸರಿಗೆ ಅರ್ಥ ಆಗಲಿಲ್ಲ, ಜನರಿಗೆ ಬೇಕಾದ ಥರ ಏನಪ್ಪ ಅಂದರೆ ಡಿಸೈನ್ ಇದ್ದಿಲ್ಲ. ಸೊ ಅದ್ರಿಗೋಸ್ಕರ ಏನು ಮಾಡಿದ್ರು? ಜನ ರಿಜೆಕ್ಟ್ ಮಾಡಿಬಿಟ್ರು. ಅದ್ರಿಗೋಸ್ಕರ ನನ್ನ ಹತ್ರ ಎಷ್ಟೇ ಅಧಿಕಾರ ಐತೆ, ನನಗೆ ಎಷ್ಟೇ ಗೊತ್ತೈತೆ, ಇಡೀ ಪ್ರಪಂಚ ಆಳ್ತಂತ ಅಂದ್ರೂ ಕೂಡ ಜನರಿಗೆ ಏನು ಬೇಕು ಅದನ್ನೇ ಕೊಡ್ತೀನಿ ನೀನು. ಓಕೆನಾ? ಅದನ್ನು ಬಿಟ್ಟು ನನಗೆ ಇಷ್ಟ ಬಂದಂಗೆಲ್ಲ ಕೊಡ್ತಂತ ತನಗಿದ್ರೆ ಸ ಜೀವನದಲ್ಲಿ ಪರ ಏನಪ್ಪ ಸಫರ್ ಆಗ್ತೀರಿ. ಅದ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇವೆಲ್ಲ ಒಟ್ಟಿಂದ ನಾವು ಸ್ವಲ್ಪ ನೀತಿ ಬೋಧನೆ ಕಲಿಬೇಕಾಗುತ್ತೆ. ಅದ್ರಿಗೋಸ್ಕರ ನಿಮ್ಮ ಹತ್ರ ಏನೇ ಇರಲಿ, ಬಟ್ ಏನಪ್ಪಾರ ನಿಮ್ಮ ಹತ್ರ ಎಷ್ಟು ದೊಡ್ಡ ಸಂಸ್ಥೆ ಇದ್ದರೂ ಕೂಡ ಏನಪ್ಪಾರ ಅಲ್ಲಿ ಯೂಸರ್ಸ್ ಅಂತ ಬರ್ತಾರೆ. ಆ ಯೂಸರ್ಸ್ ಬೇಕಾದ ಡಾಟಾ ಕೊಡಬೇಕು, ಅವ ಮಾತ್ರ ಅವ್ರು ನಿಮ್ಮನ್ನ ಕೈ ಎತ್ತಿರ್ತಾರೆ. ಅದ್ರಿಗೋಸ್ಕರ ನೌಕಾದನ್ನು ಏನು ಮಾಡಿದ್ರಿ? ಸಿಂಪಲಾಗಿ ಇವತ್ತು ಈ ನೌಕ್ಯಾ ಕಂಪ್ನಿ ಫೇಲ್ ಆಯಿತು, ಒಂದು ಯಾವುದೋ ಒಂದು ಕಂಪ್ನಿ ಬಂದಿದ್ರು ಪರ್ಚೇಸ್ ಮಾಡಿದ್ರು, ಮಾಡಿ ಕೇಸ್ ಇವತ್ತು ನೌಕ್ಯಾ ಫೋನ್ದಲ್ಲಿ ಕೂಡ ಆ್ಯಂಡ್ರಾಯ್ಡ್ ತಂದಿರ್ತಿ. 30-40 ಸಾವಿರ ಸಿಗ್ತಾರೆ. ನೀವೇನೋ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿರಿ, 30-40 ಸಾವಿರದಲ್ಲಿ ಸಿಗ್ತೈತೆ. ಸರ್ಚ್ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಬೇಡ, ಅದಕ್ಕೋಸ್ಕರ ಸಿಗಬೇಕಾ ಸರ್ಚ್ ಮಾಡಿರಿ. ನೌಕ್ಯಾ ಫೋನ್ದಲ್ಲಿ ಕೂಡ ಆ್ಯಂಡ್ರಾಯ್ಡ್ ಐತ್ರಿ. ಸೊ ಅದೇ ಏನಾದ್ರು 51 ದಿನ ಏನಾದರೂ ನೌಕ್ಯಾ ಫೋನ್ದಲ್ಲಿ ಆ್ಯಂಡ್ರಾಯ್ಡ್ ಆಗಿದಂತ ಕರೆ ಇವತ್ತು ಪ್ರಪಂಚದಲ್ಲಿ ಸೊ ನಂಬರ್ 1 ಕಂಪ್ನಿ ಆಗ್ತಿತ್ತು. ಯಾವುದಪ್ಪ ಅಂದರೆ ನೌಕ್ಯಾ. ಓಕೆನಾ? ಸೊ ಹಾಗಾಗಿ ಒಂದೇ ಒಂದು ರಾಂಗ್ ಸ್ಟೆಪ್ ತೊಗೊಂಡ್ರಿ, ಅದ್ರಿಗೋಸ್ಕರ ಇವತ್ತು ಕಂಪ್ನಿ ಅಡ್ರೆಸ್ ಇಲ್ದೋಯ್ತು. ನೀವು ಕೂಡ ಆ ಥರ ರಾಂಗ್ ಸ್ಟೆಪ್ ತೊಗೊಬಿಟ್ರಿ. ಓಕೆನಾ?
ಸೊ ಹಾಗಾದ್ರೆ ಈ ಒಂದು ವಿಂಡೋಸ್ನ ತಯಾರು ಮಾಡಿದ್ರು ಯಾರಪ್ಪ ಅಂದರೆ ಮೈಕ್ರೋಸಾಫ್ಟ್. ಯಾರು ಮಾಡ್ಯಾರ ಇದನ್ನು? ಮೈಕ್ರೋಸಾಫ್ಟ್ ಮಾಡಿದ್ದಾರೆ. ಹಾಗಾದ್ರೆ ಮೈಕ್ರೋಸಾಫ್ಟ್ನ ಮೊದಲ ಸಾಫ್ಟ್ವೇರ್ ಯಾವುದು? MS-DOS. MS-DOS ಅಂತ ಬಂದಾಗ ಮೈಕ್ರೋಸಾಫ್ಟ್ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್. ಯಾವ್ದ್ರಿ? ಮೈಕ್ರೋಸಾಫ್ಟ್ ಡಿಸ್ಕ್ ಆಪ್ರೇಟಿಂಗ್ ಸಿಸ್ಟಮ್. ಮತ್ತು ಇವು ಲೇಟೆಸ್ಟ್ ಆಗಿರೋದೇನ್ರಿ? ವಿಂಡೋಸ್ ಅನ್ನೋದು ಯಾವ ರಿಲೀಸ್ ಮಾಡಿದ್ರಿ? 2021. ಅದಾದಮೇಲೆ ಇದರಲ್ಲೂ ಕೂಡ ಕೆಲವು ವರ್ಷನ್ ಬರ್ತವೆ ರೀ. ಎಕ್ಸಾಂಪಲ್ ಇದ್ರೂ ಕೇಳೇನ್ರಿ, 1985 1994 ಅಲ್ಲಿ MS-DOS ಮಾಡಿದ್ರು. ಅಲ್ಲಿ ಕೊಟ್ಟಿದ್ದೀನಿ MS-DOS ಅಂತ. MS-DOS ಇತ್ತು, ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್. ಆಮೇಲೆ 95 ಅಂತಂದ್ರು, ವಿಂಡೋಸ್ 95 ಅದು ಕಂಡಿಡಿದ್ರು ಕೂಡ 95 ಅಲ್ಲಿ. ಆಮೇಲೆ ವಿಂಡೋಸ್ 98 ಅಂತ ಬಂತು, ಅದು 98 ಅಲ್ಲಿ. ವಿಂಡೋಸ್ 2000 ಬಂತು, 2000 ಇತ್ತು. ಆಮೇಲೆ ವಿಂಡೋಸ್ XP ಅಂತ ಬಂತು, ಇದು 2001 ಅಲ್ಲಿ ಬಂತು. ವಿಂಡೋಸ್ ವಿಸ್ತಾ 2006 ಬಂತು. ವಿಂಡೋಸ್ 7 2009 ಅಲ್ಲಿ ಬಂತು. ವಿಂಡೋಸ್ 8 2012 ಅಲ್ಲಿ ಬಂತು. ವಿಂಡೋಸ್ 10 2015. ಇವಾಗ ವಿಂಡೋಸ್ 11 ಅಂತ ಬಂದರೆ 2021. ಬಟ್ ಎಕ್ಸಾಂಪಲ್ ಕ್ವಶನ್ ಆಗಿದ್ದು ಎರಡು ಕ್ವಶನ್ ಏನಪ್ಪ ಅಂದರೆ, ಇವುಗಳಲ್ಲಿ ಯಾವುದು ವಿಂಡೋಸ್ ಅಲ್ಲ, ಯಾವುದು ವಿಂಡೋಸ್ ಅಲ್ಲ ಅಂದಾಗ, ವಿಂಡೋಸ್ 95, ವಿಂಡೋಸ್ 98, ವಿಂಡೋಸ್ 2000, ಯಾವುದರಲ್ಲಿ ವಿಂಡೋಸ್ ಅಲ್ಲರಿ? ವಿಂಡೋಸ್ 95, 98, 99, 2000. ಆನ್ಸರ್ ಕಮೆಂಟ್ ಮಾಡಿರಿ ನೋಡೋಣ. ಯಾವುದ್ರಿ? ವಿಂಡೋಸ್ 99, ಅದು ವರ್ಷನ್ ಇಲ್ಲ. ಮತ್ತು ಇನ್ನೊಂದು ಕೇಳಿದ, ಆ್ಯಂಡ್ ವಿಂಡೋಸ್ 7, 8, 9, 10 ಯಾವುದು ವಿಂಡೋಸ್ ಅಲ್ಲ? 9 ಅನ್ನೋದೇನ್ರಿ? ವಿಂಡೋಸ್ ಅಲ್ಲ. ಇದು ಕೂಡ ಕ್ವಶನ್ ಕೇಳಿದೆ. ಅದ್ರಗೋಸ್ಕರ ಈ ವರ್ಷನ್ ಸ್ವಲ್ಪ ಗೊತ್ತಿರಲಿ. ಎಕ್ಸಾಮಲ್ಲಿ ಇವು ಕೂಡ ಕೇಳ್ತಾ ಇದ್ರು ಅವಾಗ. ಮತ್ತು ಮುಂದೆ ಇನ್ನೊಂದು ಕ್ವಶನ್ ಕೇಳಿದ, ವಿಂಡೋಸ್ 98 ಏನಂತ ಕೇಳಿದ. ವಿಂಡೋಸ್ 98 ಏನ್ರಿ? ಇದು ಸಿಸ್ಟಮ್ ಸಾಫ್ಟ್ವೇರ್. ಏನ್ರಿ ಇದು? ಸಿಸ್ಟಮ್ ಸಾಫ್ಟ್ವೇರ್. ಮತ್ತು ಇನ್ನೊಂದು ಕಡೆ ಕೇಳಿದ OS. ಓಕೆನಾ? ಇವುಗಳಲ್ಲಿ ಯಾವುದು OS ಆಗಿದೆ, ಯಾವುದಾಗಿಲ್ಲ. ನೆಕ್ಸ್ಟ್ ಕೇಳ್ಬೋದು ಮೇನ್ ಸಾಫ್ಟ್ವೇರ್. ಏನ್ರಿ ಇದು? ಮೇನ್ ಸಾಫ್ಟ್ವೇರ್. ಮತ್ತು ಇದೇನ್ರಿ? ವಿಂಡೋಸ್ಗೆ ಉದಾಹರಣೆ. ಯಾವುದಕ್ಕೆ ಉದಾಹರಣೆ? ನೀವು ವಿಂಡೋಸ್ಗೆ ಉದಾಹರಣೆ. ಇವೆಲ್ಲ ವಿಂಡೋಸ್ ವರ್ಷನ್ ಗೊತ್ತಾಯಿದೆ ಅನ್ಕಂತೀರಿ. ಆಗರ ಮೊನ್ನೆ FDA ಎಕ್ಸಾಮಲ್ಲಿ ಕ್ವಶನ್ ಕೇಳಿದ, ಮೈಕ್ರೋಸಾಫ್ಟ್ ವಿಂಡೋಸ್ ಯಾವುದಕ್ಕೆ ಉದಾಹರಣೆ? ಅವನೇನು ಕೇಳ, ವಿಂಡೋಸ್ ಕೇಳೋದ ಡೈರೆಕ್ಟ್ ಏನು ಕೇಳಿರಿ? ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಏನ್ರಿ, ಮೈಕ್ರೋಸಾಫ್ಟ್ ವಿಂಡೋಸ್ ಯಾವುದಕ್ಕೆ ಉದಾಹರಣೆ ಅಂತ ಕೇಳ್ಬಿಟ್ಟ. ಮೈಕ್ರೋಸಾಫ್ಟ್ ವಿಂಡೋಸ್ ಅಂದರೆ ಮೈಕ್ರೋಸಾಫ್ಟ್ ತಯಾರು ಮಾಡಲ್ರಿ, ಅದ್ರಗೋಸ್ಕರ ಮೈಕ್ರೋಸಾಫ್ಟ್ ವಿಂಡೋಸ್ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ. ಸೊ ಹಾಗಾದ್ರೆ ಯಾವುದಕ್ಕೆ ಉದಾಹರಣೆ ರೀ? OS-ಗೆ ಉದಾಹರಣೆ. ಮನೆ ಆನ್ಸರ್ ಅದೇ ಕೇಳಿದ. ಸೊ ಹಾಗಾಗಿ ಇದುವರೆಗೆ ನಡೆದಂಥ ಭಾಳಷ್ಟು ಎಕ್ಸಾಂಪಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ, ಯಾವ ಸಿಸ್ಟಮ್ ಸಾಫ್ಟ್ವೇರ್ ಆಗಿಲ್ಲ, ಯಾವುದು ಅಪ್ಲಿಕೇಶನ್ ಆಗಿದೆ, ಯಾವುದು ಆಗಿಲ್ಲ. ಸೊ ಅದ್ರಗೋಸ್ಕರ ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ. ಓಕೆನಾ? ನೆಕ್ಸ್ಟ್ ವಿಂಡೋಸ್ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಆ್ಯಪಲ್ ಅಂತ ಬರ್ತಾರೆ, iOS. ಆ್ಯಪಲ್ ಫೋನ್ದಲ್ಲಿ ಯಾವುದಾದ್ರಿ? iOS. iOS ಅಂದರೆ ಐಫೋನ್ ಅಥವಾ ಇಂಟರ್ನ್ಯಾಷನಲ್, ಎರಡು ವರ್ಡ್ ಬರ್ತಾರೆ, ಎರಡರಲ್ಲಿ ಯಾವ್ದಾದ್ರು ಬರ್ಬೋದು. ಐಫೋನ್ ಅಥವಾ ಇಂಟರ್ನ್ಯಾಷನಲ್ ಆಪ್ರೇಟಿಂಗ್ ಸಿಸ್ಟಮ್. ಆ್ಯಪಲ್ ಫೋನ್ದಲ್ಲಿ ಬಳಸ್ದೇನ್ರಿ? iOS. ಆ್ಯಪಲ್ ಫೋನ್ದಲ್ಲಿ ಬಳಸೋದು iOS. ಆ್ಯಪಲ್ ಲ್ಯಾಪ್ಟಾಪಲ್ಲಿ ಕಂಪ್ಯೂಟರ್ ಬಳಸ್ದೇನ್ರಿ? ಮ್ಯಾಕ್. ಸೊ ಮ್ಯಾಕ್ ಅಂತ ಬಳಸ್ತಾರೆ. ಸೊ ಮ್ಯಾಕ್ ಫುಲ್ ಫಾರ್ಮ್ ಏನ್ರಿ? ಮ್ಯಾಕಿಂಟೋಸ್. ಎಕ್ಸಾಮಲ್ಲಿ ಕ್ವಶನ್ ಕೇಳಿದ, PC 2021 ಮ್ಯಾಕಿಂಟೋಸ್ ಯಾವ ಸಂಸ್ಥೆಯ ಉತ್ಪನ್ನ? ಯಾವ ಸಂಸ್ಥೆ ಉತ್ಪನ್ನ ರೀ? ಆ್ಯಪಲ್ ಸಂಸ್ಥೆ ಉತ್ಪನ್ನ. ನೆಕ್ಸ್ಟ್ ಕೇಳ್ತಾನೆ, iOS ಯಾವ ಸಂಸ್ಥೆ ಉತ್ಪನ್ನ? ಆ್ಯಪಲ್. ಹಾಗಾದ್ರೆ ವಿಂಡೋಸ್ ಯಾವ ಸಂಸ್ಥೆ ಉತ್ಪನ್ನ? ಮೈಕ್ರೋಸಾಫ್ಟ್. ಆ್ಯಂಡ್ರಾಯ್ಡ್ ಯಾವ ಸಂಸ್ಥೆ ಉತ್ಪನ್ನ? ಗೂಗಲ್. ಹಿಂಗೂ ಕೇಳ್ಬೋದು. ನೀ ಇವಾಗ ಒಂದೇ ಕೇಳೋಣ, ನೆಕ್ಸ್ಟ್ ಆ್ಯಂಡ್ರಾಯ್ಡು ಕೇಳ್ಬೋದು, ವಿಂಡೋಸು ಕೇಳ್ಬೋದು, iOS ಕೇಳ್ಬೋದು. ಅದ್ರಿಗೋ ಸ್ವಲ್ಪ ಅಲರ್ಟ್ ಆಗಿದೆ. ಸೊ ಅದಾದಮೇಲೆ ನೆಕ್ಸ್ಟು ಇದರಲ್ಲಿ ಸಿಂಪಲಾಗಿ ನೋಡ್ತಾ ಹೋದರೆ ಆ್ಯಪಲ್ ಫೋನಲ್ಲಿ ಯಾವ್ದಾದ್ರೆ iOS ಇರುತ್ತೆ, ಆ್ಯಪಲ್ ಲ್ಯಾಪ್ಟಾಪಲ್ಲಿ ಮ್ಯಾಕ್ ಇರುತ್ತೆ. ಬಟ್ ನಮ್ಮ ಒಂದು ಆ್ಯಂಡ್ರಾಯ್ಡ್ ಫೋನ್ಗೂ ಆ್ಯಪಲ್ ಫೋನ್ಗಿರೋ ಡಿಫ್ರೆನ್ಸ್ ಏನು ತಿಳ್ಕೊಬೇಕಂದ್ರೆ, ಫಿಸ್ ಸಿಂಪಲ್ ಹೇಳ್ತಾ ನೋಡ್ರಿ, ಐಫೋನ್ ಅನ್ನೋದು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಅಂದರೆ ಕೆಟ್ಟದನ್ನು ನೋಡಲ್ಲ, ಕೆಟ್ಟದನ್ನು ಮಾಡಲ್ಲ. ಅದೇ ಥರ ಐಫೋನ್ ಅಂತ ಬಂದಾಗಪ್ಪಿ ಕಂಡು ಆ್ಯಪ್ಸ್ ಯೂಸ್ ಮಾಡೋಕ್ಕೆ ಬರಲ್ಲ ಇದರಲ್ಲಿ, ಕಂಡು ವೆಬ್ಸೈಟ್ ಓಪನ್ ಮಾಡೋಕ್ಕೆ ಬರಲ್ಲ ಇದರಲ್ಲಿ, ಕಂಡು ಆ್ಯಪು ಕಂಡು ವೆಬ್ಸೈಟ್ ಓಪನ್ ಮಾಡಿದಪ್ಪ ವೈರಸ್ ಅಟ್ಯಾಕೇ ಆಗೋಲ್ಲ. ಹಾಗಾಗಿ ಆ್ಯಪಲ್ ಫೋನ್ನ ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಇರ್ತಾರೆ. ಯಾಕಾಗಲ್ಲಪ್ಪ ಅಂದರೆ, ನಿಮ್ಗೆ ಯಾರೋ ಒಬ್ಬ ಲಿಂಕ್ ಕಳ್ಸ, ಲಿಂಕ್ ಮೇಲೆ ಹೋದಾಗ ವೈರಸ್ ಬಂದು ಇನ್ಸ್ಟಾಲ್ ಆಗುತ್ತೆ. ಅದೇ ಥರ ಆಗಿ ಯಾವುದೊಂದು ಅಪ್ಲಿಕೇಶನ್ ಬರ್ತಪ್ಪಿ, ಅಪ್ಲಿಕೇಶನ್ ಏನಪ್ಪ ಸಿಂಪಲ್ ಆಗಿರ್ಬೇಕಂತ ಕರಿ, ಆ ಒಂದು ಅಪ್ಲಿಕೇಶನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಏನಾತ್ರಿ, ಅದ್ರಲ್ಲಿ ವೈರಸ್ ಇರ್ತಾವ, ಹ್ಯಾಕ್ ಆಗುತ್ತೆ. ಬಟ್ ಅದೇ ಆ್ಯಪಲ್ ಫೋನ್ ಅಂದಾಗ ರೀ, ಆ್ಯಪಲ್ ಫೋನ್ ಅಂತ ಬಂದಾಗ ವಿಶೇಷತೆ ಇರುತ್ತೆ ನೋಡ್ರಿ. ಸಿಂಪಲಾಗಿ ಒಂದು ಆ್ಯಪಲ್ ಫೋನ್ ಅಂತ ಬಂದಾಗ ರೀ, ಈ ಒಂದು ಆ್ಯಪಲ್ ಫೋನ್ ನೀವು ತೊಗೊಂಡ್ರಂತ ಕೊಡ್ರಿ, ಇದರಲ್ಲಿ iOS ಇರುತ್ತೆ. ಈ iOS-ಅಲ್ಲಿ ಪ್ರತಿಯೊಂದು ಆ್ಯಪ್ಗೂ ಪೇಮೆಂಟ್ ಮಾಡಬೇಕು. ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಫ್ರೀ ಇರ್ತಾವ್ರಿ, ಅದರಲ್ಲಿ ಸ್ವಲ್ಪ ಪೇಮೆಂಟ್ ಇರ್ಬೋದು.
ನಾನು ಯೂಸ್ ಮಾಡಿಲ್ಲ ಸೋ ಏನಪ್ಪರೆ ಎಲ್ಲ ಆಪ್ಸ್ಗೆ ಫ್ರೀ ಅಂತ ಪೇಮೆಂಟ್ ಇದೆ ಬಟ್ ವಾಟ್ಸಪ್ ಫ್ರೀ ಇರುತ್ತೆ ಯಾಕಂದ್ರೆ ವಾಟ್ಸಪ್ದವರೇ ಫ್ರೀಯಾಗಿ ಕೊಟ್ಟಾರ ಅದನ್ನು ಇನ್ಸ್ಟಾಗ್ರಾಮ್ ಕೂಡ ಫ್ರೀ ಇರುತ್ತೆ ಯಾಕೆ ಅವರೇ ಫ್ರೀಯಾಗಿ ಕೊಟ್ಟಾರ ಬಟ್ ಲೂಡೋ ಪಬ್ಜಿ ಇದ್ದವೆಲ್ಲ ಪೇಮೆಂಟ್ ಮಾಡಬೇಕು ಯಾವುದ್ರಲ್ಲಿ ರೀ ಆ್ಯಪಲ್ ಫೋನ್ದಲ್ಲಿ ಎಲ್ಲ ಆ್ಯಪ್ಸ್ಗೆ ಏನು ಮಾಡೋಕಪ್ಪಿ ಪೇ ಮಾಡಬೇಕು ಸೊ ಪೇ ಮಾಡಿದಾಗ ನಿಮ್ಗೆ ಅದರಲ್ಲಿ ಯಾವ ರೀತಿಯಿಂದ ವೈರಸ್ ಬರಲ್ಲ ಮತ್ತೇನಪ್ಪರ ನಿಮ್ಗೇನಪ್ಪರ ಸಿಂಪಲ್ ಆಗಿ ಹೇಳ್ಬೇಕಂತಿಕರೆ ವೈರಸ್ ಅಟ್ಯಾಕ್ ಆಗಲ್ಲ ಅದೇ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ ತೊಗೊಳ್ರಿ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಎರಡು ಆಪ್ಷನ್ ಬರ್ತಾರೆ ಒಂದು ಅವ್ರು ಪೇಮೆಂಟ್ ಕೇಳ್ತಾರೆ ನೀವು ಪೇಮೆಂಟ್ ಮಾಡಲ್ಲ ಟ್ರೂ ಕಾಲ್ ಅಂತ ಬರ್ತದೆ ಟ್ರೂ ಕಾಲ್ಗೆ ಪೇಮೆಂಟ್ ಮಾಡಿರಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರಲ್ಲ ನಿಮಗೆ ಫ್ರೀಯಾಗಿ ಸರ್ವಿಸ್ ಕೊಡ್ತಂತಿದ್ದಾರೆ ಅಲ್ಲ ಪೇಮೆಂಟ್ ಮಾಡಿರಿ ನಿಮ್ಗೆ ಏನು ಅಡ್ವರ್ಟೈಸ್ಮೆಂಟ್ ಬರಲ್ಲ ಸರ್ವಿಸ್ ಕೊಡ್ತಂತಿದ್ದಾರೆ ನೀವು ಪೇ ಮಾಡಿರಿ ಅದೇ ಥರ ಲೂಡೋ ಬರ್ತದೆ ಅಲ್ಲಿ ಪೇಮೆಂಟ್ ಮಾಡಿರಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅಂತಿರ್ತಾರೆ ಸಬ್ಸ್ಕ್ರಿಪ್ಷನ್ ಮಾಡಿರಿ ಅಂತಿರ್ತಾರೆ ಬಟ್ ನೀವು ಮಾಡಲ್ಲ ಹಾಗಾಗಿ ಏನು ಮಾಡ್ತಾರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಡಾಟಾ ಹ್ಯಾಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ್ಯಪಲ್ ಫೋನ್ದಲ್ಲಿ ಆ ಥರ ಅಡ್ವರ್ಟೈಸ್ಮೆಂಟ್ ಬರೋದಾಗಲಿ ಇರಲ್ಲ ಮತ್ತು ಆ್ಯಪಲ್ ಫೋನ್ದಲ್ಲಿ ಇದರಲ್ಲಿ ಏನಪ್ಪ ಯಾವುದೇ ಕಾರಣಕ್ಕೆ ಏನಪ್ಪ ವಿಡ್ಮೇಟು ಆ ಥರ ಎಕ್ಸ್ಟ್ರಾ ಆ್ಯಪ್ಸ್ ಡೌನ್ಲೋಡ್ ಮಾಡೋಕೆ ಬರಲ್ಲ ಇದರಲ್ಲಿ ಮತ್ತು ಇವತ್ತೊಂದು ನಿಮ್ಮ ಮೊಬೈಲಲ್ಲಿ ಒಂದು ಮೂವಿ ಇದೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡ್ಬೋದು ಶೇರ್ ಇಟ್ಟು ಶೇರ್ ಕರು ಆ್ಯಪಲ್ ಫೋನಲ್ಲಿ ಬರಲ್ಲ ಒಂದು ವೇಳೆ ಏನಾದ್ರೆ ಆ್ಯಪಲ್ ಫೋನಲ್ಲಿ ಡಾಟಾ ಹಾಕ್ಬೇಕಂದ್ರೆ ಫಸ್ಟ್ ಇರೋ ಡಾಟಾ ತೆಗಿಬೇಕು ಆಮೇಲೆ ಹೊಸ ಡಾಟಾ ಹಾಕ್ಬೇಕು ಹಾಕ್ಬೇಕಂದ್ರೆ ಕೂಡ ಸಾಫ್ಟ್ವೇರ್ಲಿಂದ ಹಾಕ್ಬೇಕು ಅದಕ್ಕೋಸ್ಕರ ಆ್ಯಪಲ್ ಫೋನ್ ಅಂದಾಗ ಒಳ್ಳೆ ರೀತಿಯಿಂದ ಇರ್ತೈತಿ ಅದೇ ನಿಮ್ಮ ಮೊಬೈಲ್ ತೊಗೊಳ್ರಿ ಕಂಡು ಕಂಡು ವೆಬ್ಸೈಟ್ ಓಪನ್ ಮಾಡೋದು ಕಂಡು ಕಂಡು ಆ್ಯಪ್ ಡೌನ್ಲೋಡ್ ಮಾಡ್ಬೋದು ಕಂಡು ಕಂಡು ಏನು ಮಾಡ್ಬೋದು ರೀ ಸಿಂಪಲ್ ಆಗಿ ಏನು ಮಾಡ್ಬೋದು ರೀ ಸಿಂಪಲ್ ಆಗಿ ಎಕ್ಸ್ಟ್ರಾ ಕೆಲವೊಂದು ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೇಸಿ ಕ್ಲಿಕ್ ಮಾಡಿ ಏನೇನೋ ಮಾಡ್ಬೋದು ಇಲ್ಲೀಗಲ್ ಕೂಡ ಬಳಸ್ಬೋದು ಅದಕ್ಕೋಸ್ಕರ ಮತ್ತು ವೀಡಿಯೋಸು ಅವೆಲ್ಲ ಆಗ್ಬೋದು ಕಳಿಸ್ಬೋದು ಎಲ್ಲ ಮಾಡ್ಬೋದು ಬಟ್ ಆ್ಯಪಲ್ ಫೋನಲ್ಲಿ ಬರಲ್ಲ ಹಾಗಾಗಿ ಏನಪ್ಪ ಆ್ಯಪಲ್ ಫೋನ್ ಹ್ಯಾಕ್ ಆಗಲ್ಲ ಓಕೆನಾ ಒನ್ ಟೈಮ್ ಏನಾಯ್ತು ಅಂದ್ಕೊರಿ ಅಮೇರಿಕದಲ್ಲೊಬ್ಬ ಪಾಕಿಸ್ತಾನ್ ಟೆರರಿಸ್ಟ್ ಏನಪ್ಪರ ಅಮೇರಿಕದ ಒಂದು ಮಿಲಿಟ್ರಿ ಕೈಲಿ ಸಿಗ್ಬಿದ್ದ ಅಂಥ ಟೈಮಲ್ಲಿ ಈ ಒಂದು ಆ್ಯಪಲ್ ಫೋನ್ನ ಅಮೇರಿಕನ್ ಗೌರ್ಮೆಂಟು ಹ್ಯಾಕ್ ಮಾಡ್ರಿ ಅಂತ ಕೇಳಕ್ಕೆ ಹೋಯ್ತು ಹ್ಯಾಕ್ ಮಾಡೋಕೆ ಹೋಯ್ತು ಯಾಕಂದ್ರೆ ಒಬ್ಬ ಟೆರರಿಸ್ಟ್ ಇದ್ದ ಪಾಕಿಸ್ತಾನು ಅವನು ಏನಪ್ಪ ಅಮೇರಿಕನ್ ಗೌರ್ಮೆಂಟ್ ಸಿಗ್ಬಿದ್ದ ಅಲ್ಲಿ ಇರುವಂಥ ಏನಪ್ಪ ಈ ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲಿರೋ ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟು ಅವನ ಹತ್ರ ಆ್ಯಪಲ್ ಫೋನ್ನ ತಗೊಂಡು ಕೇಸ್ ಹ್ಯಾಕ್ ಮಾಡೋಕೆ ಹೋದ್ರೆ ಹ್ಯಾಕ್ ಮಾಡೋಕೆ ಆಗಲಿಲ್ಲ ಆಮೇಲೆ ಏನು ಮಾಡಿದ್ರು ಅದನ್ನು ನಮ್ಮ ಕೈಲಿದೆ ಹ್ಯಾಕ್ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ ಆ್ಯಪಲ್ ಕಂಪ್ನಿ ಹೆಂಗೆ ನಮ್ಮ ದೇಶದೈತೆ ಅಮೇರಿಕದೈತೆ ಅಲ್ಲಿ ಆ್ಯಪಲ್ ಕಂಪ್ನಿಗೆ ಹೋಗಿ ತೆಗೆಕೊಡ್ತಾರೆ ಅಂತ ಕೇಸ್ ಆ್ಯಪಲ್ ಕಂಪ್ನಿಗೆ ಹೋದ್ರು ಆ್ಯಪಲ್ ಕಂಪ್ನಿ ಒಂದೇ ಮತ್ತೆ ಅವ್ನು ನಮ್ಮ ದೇಶಕ್ಕೆ ಟೆರರಿಸ್ಟ್ ಆಗಿರ್ಬೋದು ಬಟ್ ಅವ್ನು ನನ್ನ ಕಸ್ಟಮರ್ಗೆ ಯಾವುದೇ ರೀತಿ ನಾನು ದೂಕ ಮಾಡಲ್ಲ ಮೋಸ ಮಾಡಲ್ಲ ಅಂತ ಹೇಳಿ ಹಾಗಾಗಿ ಇಡೀ ಪ್ರಪಂಚಕ್ಕೆ ಒತ್ತೆ ಗೊತ್ತಾಯಿತು ನಮ್ಮ ಒಂದು ಏನಪ್ಪ ಆ್ಯಪಲ್ ಫೋನ್ ಇತ್ತಂದಿಕೋರಿ ಅದನ್ನು ಅಮೇರಿಕ ಗೌರ್ಮೆಂಟೇ ಹ್ಯಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಪ್ರಪಂಚ ಯಾರು ಹ್ಯಾಕ್ ಮಾಡೋಕ್ಕೆ ಬರಲ್ಲ ಅಂತ ಗೊತ್ತಾಯಿತು ಸೊ ಅಮೇರಿಕ ಗೌರ್ಮೆಂಟ್ ಸೀರಿಯಸ್ ಆಯಿತು ಅವ್ರ ಮೇಲೆ ಕೇಸ್ ಹಾಕಿದ್ರು ಕೋರ್ಟಲ್ಲಿ ಹೋಯ್ತು ಕೋರ್ಟಲ್ಲಿ ಹೋದಾಗ ಕೂಡ ಅಷ್ಟೇ ಗೌರ್ಮೆಂಟ್ ಅಲ್ಲಿರುವಂಥ ಕೋರ್ಟ್ ಏನಂತಾರೆ ಈ ಒಂದು ಆ್ಯಪಲ್ ಸಂಸ್ಥೆ ರೂಲ್ಸ್ ರಿಲೇಷನ್ ಪ್ರಕಾರ ಅವ್ರು ಯಾವುದೇ ಕಾರಣಕ್ಕೂ ಯಾವ ಕಸ್ಟಮರ್ಗೆ ಮೋಸ ಮಾಡಲ್ಲ ಅಂತ ಅವ್ರು ಪ್ರಾಮಿಸ್ ಮಾಡಿದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮಾಡಿದ ಅದಕ್ಕೋಸ್ಕರ ಅವ್ರು ನಿಮ್ಮ ಒಂದು ಮೊಬೈಲ್ ಏನಿಲ್ಲ ಆ ಮೊಬೈಲ್ ಹ್ಯಾಕ್ ಮಾಡಲ್ಲ ಅಂತ ಹೇಳ್ತಾರೆ ಆವಾಗ ಅಮೇರಿಕನ್ ಗೌರ್ಮೆಂಟಿಗೆ ಗೊತ್ತಾಯಿತು ಆ್ಯಪಲ್ ಫೋನ್ ಹ್ಯಾಕ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಭಾಳ ಜನ ಸೆಲೆಬ್ರಿಟಿಗಳು ಭಾಳ ಜನ ಸಿನಿಮಾ ಆ್ಯಕ್ಟರ್ಸು ಎಲ್ಲರೂ ಆ್ಯಪಲ್ ಫೋನ್ ಯೂಸ್ ಮಾಡ್ತಾರೆ ಬ್ರ್ಯಾಂಡ್ ಅಲ್ಲ ಡಾಟಾ ಹ್ಯಾಕ್ ಆಗಲ್ಲ ಓಕೆನಾ ಸೊ ಅದೇ ನಮ್ಮ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನ್ ತಿಂದ್ಕರೆ ಡಾಟಾ ಹ್ಯಾಕ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀವು ಬಳಸುವಂಥ ಈ ಒಂದು ಆ್ಯಂಡ್ರಾಯ್ಡ್ ಫೋನ್ನ ಏನು ಮಾಡಪ್ಪ ಅಂದರೆ ಕಂಡು ಕಂಡು ಆ್ಯಪ್ಸು ಇನ್ಸ್ಟಾಲ್ ಮಾಡಿಬಿಡ್ರಿ ಓಕೆನಾ ಮತ್ತು ಇನ್ನೊಂದು ಏನಪ್ಪ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಪ್ರತಿಯೊಬ್ಬರು ಏನಪ್ಪ ಆ್ಯಪ್ಸ್ಗೆ ಪ್ರತಿ ಸತಿ ಅಪ್ಡೇಟ್ ಕೊಡ್ತಾರೆ ಯಾಕೆ ಅಪ್ಡೇಟ್ ಕೊಡ್ಬೇಕಂತಿಕ್ಕೋರಿ ಸಿಂಪಲಾಗಿ ಹೇಳ್ತು ನೋಡ್ರಿ ನಿಮ್ಮೊಂದು ಮೊಬೈಲಲ್ಲಿ ನೀವು ಏನೋ ಅಪ್ಡೇಟ್ ಕೊಟ್ಟರೆ ಅಂತಿಕ್ಕೋರಿ ಏನಾಗುತ್ತೆ ಗೊತ್ತಾ ನಿಮ್ಮ ಮೊಬೈಲ್ ಚಾರ್ಜ್ ಬೇಕು ಕಲಿಯುತ್ತೆ ಮತ್ತೇನಾದ್ರೆ ಇಂಟ್ರೆಸ್ಟ್ ಸ್ಪೀಡ್ ಕಲಿಯಾಗುತ್ತೆ ಮತ್ತು ಇನ್ನೊಂದು ಏನಪ್ಪರ ಮೊಬೈಲ್ ಹ್ಯಾಂಗ್ ಆಗುತ್ತೆ ಮತ್ತು ಡಾಟಾ ಹ್ಯಾಕ್ ಆಗುತ್ತೆ ಅದೇ ನಿಮ್ಮ ಒಂದು ಮೊಬೈಲ್ ನೀವು ಅಪ್ಡೇಟ್ ಪದೇ ಪದೇ ಕೊಡ್ತಾ ಇದೆ ಅಂತಿಕ್ಕರಿ ಸೊ ಏನಾಗಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಹೆಂಗೆ ಹೇಳ್ಬೇಕಂತಿಕ್ಕರಿ ನಿಮ್ಮ ಮನೆಯಲ್ಲಿ ಐದು ಜನ ಮಕ್ಕಳಿದ್ದಾರೆ ರೀ ಐದು ಜನ ಮಕ್ಕಳಿಗೆ ಏನಪ್ಪರ ಮೂರು ಜನಕ್ಕೆ ಊಟ ಹಾಕ್ತಾರೆ ಇಬ್ಬರು ಜನಕ್ಕೆ ಊಟ ಹಾಕಿಲ್ಲ ಸೊ ಅಂಥ ಟೈಮಲ್ಲಿ ಅಂತಾರೆ ಮನೆ ಸರ್ವನಾಶ ಆಗುತ್ತೆ ಒಂದು ಮನೇಲಿ ಇಟ್ಕೊಂಡ್ರೆ ಊಟ ಹಾಕ್ಬೇಕು ಇಲ್ಲ ಹೊರಗೆ ಹೋಗ್ಕೊಡ್ಬೇಕು ಅದನ್ನ ಬಿಟ್ಟರೆ ಮನೇಲಿ ಇಟ್ಕೊಂಡು ಮಾಡ್ತಂದ ಹೆಂಗೆ ಅದೇ ಥರ ನಿಮ್ಮ ಮೊಬೈಲಲ್ಲಿ ಒಂದು 70 ಆ್ಯಪ್ಸ್ ಇರ್ತಾರೆ ನಿಮಗೆ ಬೇಕಾಗಿದ್ದು ಒಂದು 20 ಆ್ಯಪ್ಸ್ ಎಕ್ಸ್ಟ್ರಾ ಉಳಿದುಕೊಳ್ಳೋದ್ರಿಂದ 50 ಆ್ಯಪ್ಸ್ ಈ 50 ಆ್ಯಪ್ಸ್ ಡೈಲಿ ನಿನ್ನ ಮೊಬೈಲಲ್ಲಿ ಅವು ಏನು ಇನ್ಸ್ಟಾಲ್ ಆಗಿದೆ ಅಂತಿಕೋರಿ ನಿಮ್ಮ ಮೊಬೈಲಲ್ಲಿ ಆ 50 ಆ್ಯಪ್ಸ್ ಡೈಲಿ ಚಾರ್ಜ್ ತಗೊಂತಾವೆ ಡೈಲಿ ಬ್ಯಾಟ್ರಿ ತಗೊಂತಾರೆ ಡೈಲಿ ಇಂಟರ್ನೆಟ್ ತಗೋ ಡೈಲಿ ರನ್ ಆಗ್ತಿರ್ತವೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ನನ್ನ ಪ್ರಕಾರ ವೇರ್ ಇಸ್ ಮೈ ಟ್ರೈನ್ ಅಂತಿರ್ತೀನಿ ನಿಮ್ಮ ಮೊಬೈಲಲ್ಲಿ ಯಾವಾಗ ಬೇಕಾವಾಗ ಇನ್ಸ್ಟಾಲ್ ಮಾಡ್ಕೋಬೇಕು ಅದು ಬಿಟ್ಟು ಡೇನಾ ವೇರ್ ಇಸ್ ಮೈ ಟ್ರೈನ್ ಅವಶ್ಯಕತೆ ಇದೆಯಾ ಅದೇ ಥರ ಕೆಲವು ಮೊಬೈಲಲ್ಲಿ ಅಮೆಜಾನು ಫ್ಲಿಪ್ಕಾರ್ಟ್ ಅಂತ ಡೈಲಿ ಶಾಪಿಂಗ್ ಮಾಡ್ತಾರೆ ಯಾವಾಗೋ ಒಂದು ಟೈಮ್ ಶಾಪಿಂಗ್ ಅವಾಗ ಅಷ್ಟು ಇನ್ಸ್ಟಾಲ್ ಮಾಡ್ಕೊ ಉಳಿಕೆ ಟೈಮ್ ತೆಗೆದುಕೊಟ್ರಿ ಓಕೆನಾ ನೀವು ಸಿಂಪಲ್ಲಾಗಿ ಎಲ್ಲರೂ ಹೋಗೋ ಟೈಮಲ್ಲಿ ಏನು ಬೇಕು ಅಷ್ಟು ಹೋಯ್ತಾರೆ ಎಲ್ಲ ಹೋಯ್ತಿರೇನ್ರಿ ಅದೇ ಥರ ಇಲ್ಲಿ ಕೂಡ ಅಷ್ಟೇ ಇವತ್ತು ಧಾರವಾಡಕ್ಕೆ ಎಷ್ಟೋ ಜನ ಹುಡುಗರು ಬರ್ತಾರೆ ಲಗೇಜ್ ತಗೊಂಬರ್ತಾರೆ ತಂದು ರೂಮಲ್ಲಿ ಇರ್ತಾರೆ ಆಮೇಲೆ ಇಲ್ಲಿ ಕ್ಲಾಸಿಗೆ ಬರ್ತಾರೆ MG ಅಕಾಡೆಮಿಗೆ ಅಕಾಡೆಮಿ ಬರೋ ಟೈಮಲ್ಲಿ ಹುಡುಗರು ಎಲ್ಲ ಲಗೇಜ್ ಹೊತ್ಕೊಂಡು ಬಂದು ಹೊತ್ಕೊಂಡು ಹೋಗಲ್ಲ ಯಾವ ಸಿಲೆಬಸ್ಗೆ ನೋಟ್ಸ್ ಬೇಕೋ ಆ ನೋಟ್ಸ್ ಅಷ್ಟೇ ತಂದ್ರೆ ಆಮೇಲೆ ಹೋಗ್ತಾರೆ ಅದೇ ಥರ ನಾನು ನಿಮ್ಮ ಮೊಬೈಲಲ್ಲಿ ಪ್ಲೇ ಸ್ಟೋರ್ದಲ್ಲಿ ಎಲ್ಲ ಆ್ಯಪ್ಸ್ ಇರ್ತಾರೆ ಯಾವ ಬೇಕೋ ಡೌನ್ಲೋಡ್ ಮಾಡ್ಕೊಡ್ರಿ ಯಾವ ಬೇಕಲ್ಲ ಅನ್ಇನ್ಸ್ಟಾಲ್ ಮಾಡಿರಿ ಯಾಕಂದ್ರೆ ಎಲ್ಲ
ಅದಕ್ಕೋಸ್ಕರ ಎಲ್ಲರೂ ಕಂಪಲ್ಸರಿ ಏನು ಮಾಡಂತಿಕರಿ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗ್ರಿ ಸೆಟ್ಟಿಂಗ್ ಹೋಗಿ ಆ್ಯಪ್ ಅಂತ ಇರುತ್ತೆ ಅಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಸೊ ಅಲ್ಲಿ ಹೋಗ್ಕೇಸಿ ಅಲ್ಲಿ ಆ್ಯಪ್ಸ್ ಲೀಸ್ಟ್ ಇರುತ್ತೆ ಆ ಲೀಸ್ಟಲ್ಲಿ ಯಾವ ಬೇಕಿಲ್ಲ ಅವೆಲ್ಲ ಅನ್ಸ್ಟಾಲ್ ಮಾಡಿ ಯಾವ ಬೇಕಿಲ್ಲ ಅವು ಅನ್ಸ್ಟಾಲ್ ಮಾಡಿ ಯಾವ ಬೇಕು ಅವಷ್ಟೇ ಇನ್ಸ್ಟಾಲ್ ಮಾಡ್ಕೊಡ್ರಿ ಓಕೆನಾ ಇದು ಒಂದು ಮೆಥಡ್ ಓಕೆನಾ ಅದಾದಮೇಲೆ ಏನಪ್ಪ ಪ್ಲೇ ಸ್ಟೋರ್ಗೆ ಹೋಗ್ರಿ ಸರ್ಚ್ ಬಾಕ್ಸ್ ಪಕ್ಕದಲ್ಲಿ ನಿಮ್ಮ ಒಂದು ಏನಪ್ಪ ಇದಿರುತ್ತೆ ಮೇಲ್ ಇರುತ್ತೆ ಆ ಮೇಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಸೈಡ್ ಬರ್ತೈತೆ ಒಂದು ಆಪ್ಷನ್ ಬರ್ತೈತೆ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿರಿ ಅಪ್ಡೇಟ್ ಕೇತನ ಅಪ್ಡೇಟ್ದಲ್ಲಿ ಪ್ರತಿಯೊಂದು ಆ್ಯಪ್ ಅಪ್ಡೇಟ್ ಮಾಡಿರ್ಬೇಕು ಓಕೆನಾ ಅಪ್ಡೇಟ್ ಮಾಡಲ್ಪರ ಚಾರ್ಜ್ ಬೇಕು ಕಲೈತೆ ಮೊಬೈಲ್ ಸ್ಟಕ್ ಆಗ್ತೈತೆ ಮತ್ತು ಇಂಟರ್ನೆಟ್ ಖಾಲಿ ಆಗುತ್ತೆ ಓಕೆನಾ ಮೊಬೈಲ್ ಹ್ಯಾಂಗ್ ಆಗುತ್ತೆ ಮತ್ತು ಡಾಟಾ ಕೂಡ ಹ್ಯಾಕ್ ಆಗುತ್ತೆ ಅದ್ರಿಗೋಸ್ಕರ ನಮ್ಮ ದೇಶದಲ್ಲಿ ಭಾಳ ಜನ ರಾಜಕೀಯ ವ್ಯಕ್ತಿಗಳು ಇವೆಲ್ಲ ಮಾಡಲಾರ್ದೇ ತಮ್ಮ ಡಾಟಾ ಹ್ಯಾಕ್ ಆಗಿ ಟಿ ವಿನಿಂದಲೇ ಎಲ್ಲ ಬಂದೈತೆ ಅದ್ರಿಗೋಸ್ಕರ ಓದ್ದವ್ರು ನೀವೇ ಇವೆಲ್ಲ ಮಾಡಿಲ್ಲ ಅಂದಮೇಲೆ ರಾಜಕೀಯದವರು ಸ್ವಲ್ಪ ಜನ ಸ್ವಲ್ಪ ಜನ ಹೆಬ್ಬಟ್ಟಿರ್ತಾರೆ ಅಂಥವ್ರು ಏನು ಮಾಡ್ತಾರೆ ಅದ್ರಿಗೋಸ್ಕರ ಅವ್ರು ಆ್ಯಪಲ್ ಫೋನ್ ತಗೊಂಡಿದ್ದಕ್ಕೆ ಆ್ಯಪಲ್ ಫೋನ್ ಆಟೋಮೆಟಿಕ್ ಅಪ್ಡೇಟ್ ಆಗಿಬಿಡುತ್ತೆ ಅದ್ರಿಗೋಸ್ಕರ ನೀವು ಕೂಡ ಅಷ್ಟೇ ಏನು ಮಾಡಂತಿಕ್ಕರೆ ನಿಮ್ಮ ಒಂದು ಮೊಬೈಲಲ್ಲಿ ಕೂಡ ಏನು ಮಾಡಿದ್ರು ಡಾಟಾ ಸೆಕ್ಯೂರ್ ಮಾಡ್ಬೋದು ಸ್ವಲ್ಪ ಏನು ಮಾಡಿರಿ ಅಪ್ಡೇಟ್ ಮಾಡಿಸಿ ಯಾವ ಬೇಕಲ್ಲ ಫಸ್ಟ್ ತೆಗೆದಾಕ್ರಿ ಓಕೆನಾ ನಿಮ್ಗೊಂದು ಕ್ಲಾರಿಟಿ ಬರ್ತಂತ ಅನ್ಕೋತೀರಿ ಯಾಕಂದಿಕ್ಕರಿ ಈ ಕಾನ್ಸೆಪ್ಟ್ನ ನೀವು ಕಾಂಪಿಟೇಟ್ ಎಕ್ಸಾಮ್ಗೆ ಹೆಂಗೆ ಓದಬೇಕು ಜೀವನದಲ್ಲಿ ಕೂಡ ಅಷ್ಟೇ ಅಪ್ಲೈ ಮಾಡ್ಕೋಬೇಕು ನಿಮ್ಮೊಂದು ಮೊಬೈಲ್ನ ಕಾಪಾಡೋದು ಜವಾಬ್ದಾರಿ ನಿಂತಿದ್ದು ನಾನು ಕಂಪ್ಯೂಟರ್ ಮಾಸ್ಟರ್ ಆಗಿಸಿ ಕಂಪ್ಯೂಟರ್ ಬಗ್ಗೆ ಎಷ್ಟು ಟೀಚ್ ಮಾಡಿದ್ರೆ ಸೊ ಅಷ್ಟೊಂದು ಎಫೆಕ್ಟ್ ಅನಿಸಲ್ಲ ಅದ್ರಿಗೋಸ್ಕರ ನಿಮ್ಮ ಒಂದು ಪರ್ಸನಲ್ ಲೈಫಲ್ಲಿ ಯಾವ ಥರ ಅಳವಡಿಸ್ಕೋಬೇಕು ಯಾಕಂದಿಕ್ಕರಿ ಕಾಂಪಿಟೇಟ್ ಫೀಲ್ಡ್ ಅಂತ ಬಂದಾಗ ಜಸ್ಟು ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಎಕ್ಸಾಮ್ ಬರೋದು ಪಾಸ್ ಆಗ್ತಿರಲ್ಲ ಗೊತ್ತಿಲ್ಲ ಕಾಂಪಿಟೇಟ್ ಫೀಲ್ಡಿಂದ ನಿಮ್ಮ ಜೀವನದಲ್ಲಿ ಹಿಂದ್ಗಡೆ ಏನೇನು ನಡೆದು ಅಂತ ಇಷ್ಟು ಹೇಳಿಕೊಡ್ತೈತೆ ಇಂಡಿಯಾದಲ್ಲಿ ಮಣ್ಣು ಹೆಂಗೈತೆ ಅಂತ ಜಿಯೋಗ್ರಫಿ ಇರುತ್ತೆ ಅದೇ ಥರ ನಾನು ಕಂಪ್ಯೂಟರ್ ಬಂದಾಗ ಈ ಒಂದು ಕಾಂಪಿಟೇಟ್ ಫೀಲ್ಡಲ್ಲಿ ಕಂಪ್ಯೂಟರ್ ಹೆಂಗೈತೆ ಅಲ್ಲಿ ಏನೇನು ಬದಲಾವಣೆ ಆಗ್ತದೆ ಏನೇನು ಬಳಸ್ಕೋಬೇಕು ಏನೇನು ತಿಳ್ಕೊಬೇಕಂತ ಎಲ್ಲ ಹೇಳ್ಕೊಡೋದೇ ಕಂಪ್ಯೂಟರ್ ವಿಷಯ ಅದ್ರಿಗೋಸ್ಕರ ಕಂಪ್ಯೂಟರ್ ಬಂದಾಗ ಇಲ್ಲೆಲ್ಲ ನಿಮ್ಮ ಪರ್ಸ್ನಲ್ ಮಾಹಿತಿ ಬಗ್ಗೆನೇ ಇರುವಂಥ ಡಾಟಾಕ್ಕೆ ತೊಗೊಳತಾಗಿ ಯಾವುದೇ ಕಾರಣಕ್ಕೆ ಏನಪ್ಪ ಇಲ್ಲಿ ಅನವಶ್ಯಕ ಕೇಳಲ್ಲ ಅದ್ರಿಗೋಸ್ಕರ ಕಾಂಪಿಟೇಟ್ ಫೀಲ್ಡಲ್ಲಿ ಜೀವನ ಉದ್ಧಾರ ಆಗಬೇಕಾದ್ರೆ ಕಾಂಪಿಟೇಟ್ ಫೀಲ್ಡ್ಗೆ ಒಂದ್ಸತಿ ಬಂದೋಗ್ರಿ ನೀವು ಕಾಂಪಿಟೇಟ್ ಫೀಲ್ಡಲ್ಲಿ ನೀವು ಏನಪ್ಪಾರ ಎಕ್ಸಾಮ್ ಬರೆದು ಪಾಸ್ ಆಗ್ತಿರಲ್ಲ ಗೊತ್ತಿಲ್ಲ ರೀ ಜೀವನದಲ್ಲಿ ಕರೆಕ್ಟಾಗಿ ಸೊಸೈಟಿಯಲ್ಲಿ ಭಾಳ ಬದುಕಿ ಭಾಳ ಬೇಕಾನಾಗಿದ್ರೆ ಕಾಂಪಿಟೇಟ್ ಫೀಲ್ಡ್ಗೆ ಒಂದ್ಸಲ ಟಚ್ ಕೊಟ್ಟಪ್ಪಿ ಓಕೆನಾ ನನ್ನ ಪ್ರಕಾರ ಯಾಕಂದ್ರೆ ಕಾಂಪಿಟೇಟ್ ಫೀಲ್ಡಲ್ಲಿ ಇರುವಂಥ ಲೆಕ್ಚರ್ಸ್ ಎಲ್ಲ ಏನಪ್ಪ ನಿಮಗೆ ಜಸ್ಟ್ ಏನಪ್ಪಾರ ಒಂದು ಕಾಂಪಿಟೇಟ್ ಎಕ್ಸಾಮ್ ಹೆಂಗೆ ಕ್ರ್ಯಾಕ್ ಮಾಡೋದಿಲ್ಲ ಜೀವನದಲ್ಲಿ ಏನೇನು ನಡಕೋವ ಸೊಸೈಟಿಯಲ್ಲಿ ಏನೇನಿದಾವ ಏನೇನಿಲ್ಲ ಎಲ್ಲ ತಿಳಿಸ್ಕೊಡ್ತಾರೆ ಅದೇ ಕಾಂಪಿಟೇಟ್ ಫೀಲ್ಡ್ ಅದ್ರಿಗೋಸ್ಕರ ಸ್ವಲ್ಪ ಕಾಂಪಿಟೇಟ್ ಅಂದರೆ ಏನಂದರೆ ಸ್ಪರ್ಧಾತ್ಮಕ ಜಗತ್ತು ಸ್ಪರ್ಧಾತ್ಮಕ ಜಗತ್ತು ಅಂತ ಬಂದಾಗ ಈ ಜಗತ್ತಿನಲ್ಲಿ ಹೆಂಗೆ ಬದುಕಬೇಕಂತ ಹೇಳ್ಕೊಡೋದೇ ಕಾಂಪಿಟೇಟ್ ಫೀಲ್ಡ್ ಅದ್ರಿಗೋಸ್ಕರ ಸ್ವಲ್ಪ ಪ್ರೌಡಾಗಿ ಹೇಳ್ಬೋದು ಕಾಂಪಿಟೇಟ್ ಫೀಲ್ಡ್ ಅಂದಾಗ ನನ್ನ ಪ್ರಕಾರ ನಾನು ಹೇಳ್ತೀನಿ ಬೇರೆ ಸಬ್ಜೆಕ್ಟ್ ಹೇಳ್ತಾರೆ ಗೊತ್ತಿಲ್ಲ ಬಟ್ ನಾನಂತರ ಏನಪ್ಪಾರ ನಾನು ಒಂದು ಕ್ಲಾಸಿಗೆ ಕುಂದಿದ್ದಿಕ್ಕಾರೆ ನೀವು ಎಕ್ಸಾಮ್ ಬರ್ದು ಪಾಸ್ ಆಗ್ತಿರಲ್ಲ ಗೊತ್ತಿಲ್ಲ ರೀ ಬಟ್ ಏನು ಮಾಡ್ತಾರೆ ಅಂತಿಕ್ಕಾರೆ ನಿಮ್ಮ ಜೀವನದಲ್ಲಿ ಮೊಬೈಲ್ ಹೆಂಗೆ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡಬಾರ್ದು ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅವೆಲ್ಲ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಲಿನಿಕ್ಸ್ ಅಂತ ಬರ್ತಾರೆ ಸೊ ಲಿನಿಕ್ಸ್ ಅಂತ ಬಂದಾಗ ಇಲ್ಲ ತಾನು ನೀವು ಕಲ್ತದ್ದು ಏನಪ್ಪಾರ ಆ್ಯಂಡ್ರಾಯ್ಡ್ ಕಲ್ತ್ರಿ ವಿಂಡೋಸ್ ಕಲ್ತ್ರಿ iOS ಕಲ್ತ್ರಿ ಮ್ಯಾಕ್ ಕಲ್ತ್ರಿ ಬಟ್ ಇಲ್ಲಿ ವರ್ಷನ್ ಕಲ್ತ್ರಿ ಇಲ್ಲಿ ವರ್ಷನ್ ಇಲ್ಲ 1.11 ಅಂತಿದ್ವ ಅವೇನು ಅವಶ್ಯಕತೆ ಇಲ್ಲಿ ಹೆಸರಿದ್ದು ಹೆಸರಿದ್ರೆ ಮಾತ್ರ ಕಾಂಪಿಟೇಷನ್ ಕ್ವಶನ್ ಕೇಳ್ತ ಬಟ್ ಇಲ್ಲಿ ಹೆಸರು ಕೊಟ್ಟಿಲ್ಲ ಅವರು ಹಾಗೆ ಕೇಳಲ್ಲ ಆಮೇಲೆ ಇವಾಗ ಲಿನಿಕ್ಸ್ ಅಂತ ಬರ್ತಾರೆ ಲಿನಿಕ್ಸ್ ಅಂತ ಬಂದಾಗ ನೀವು ಯಾರಾದರೂ ಹ್ಯಾಕರ್ಸ್ ಆಗಬೇಕನ್ನಾಗಿದ್ದರೆ ಇಲ್ಲ ನೀವು ಯಾರಾದರೂ ಹ್ಯಾಕರ್ಸ್ನ ಕಂಡಿಡೋರು ಆಗಬೇಕನ್ನಾಗಿದ್ದರೆ ಇದನ್ನು ಬಳಸಬೇಕು ಲಿನಿಕ್ಸ್ ಅಂತ ಬಂದಾಗ ಇವತ್ತು ಹ್ಯಾಕಿಂಗ್ ಮಾಡೋರು ಇದನ್ನೇ ಬಳಸ್ತಾರೆ ಪಿ ಮತ್ತು ಹ್ಯಾಕರ್ನ ಕಂಡಿಡಬೇಕಾದ್ರೆ ಇದನ್ನೇ ಬಳಸ್ತಾರೆ ಇದು ಬೈಕ್ ಇದ್ದಂಗೆ ಬೈಕ್ ಅಂತ ಬಂದಾಗ ಏನ್ರಿ ಸೊ ನಾನು ಬೈಕ್ ಯೂಸ್ ಮಾಡ್ದೇನ್ರಿ ಟ್ರಾವೆಲ್ ಮಾಡೋದು ಬಸ್ಗೆ ಯೂಸ್ ಮಾಡ್ತೀನಿ ಬಟ್ ಅದೇ ಕೆಲವು ಜನ ಕಳ್ಳರು ಅದಕ್ಕೆ ಯೂಸ್ ಮಾಡ್ತಾರೆ ಬೈಕ್ನ ಕಳ್ತನ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅದೇ ಸರ್ಕಸ್ ಮಾಡೋರು ಅದಕ್ಕೆ ಯೂಸ್ ಮಾಡ್ತಾರೆ ರೈಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅದೇ ಇನ್ನೂ ಕೆಲವು ಜನ ರೈಡರ್ಸ್ ಇರ್ತಾರೆ ಅವ್ರು ಕೂಡ ರೈಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಅದ್ರಿಗೋಸ್ಕರ ಒಂದು ಬೈಕ್ ಅನ್ನೋದೊಂದು ವಸ್ತು ಆ ವಸ್ತುನ ಪಾಸಿಟಿವ್ ಬಳಸ್ಬೋದು ನೆಗೆಟಿವ್ ಬಳಸ್ಬೋದು ಇದು ಕೂಡ ಅಷ್ಟೇ ಪಾಸಿಟಿವ್ ಬಳಸ್ಬೋದು ನೆಗೆಟಿವ್ ಬಳಸ್ಬೋದು ಅದ್ರಿಗೋಸ್ಕರ ಈ ಲಿನಿಕ್ಸ್ ಅಂತ ಬರ್ತೈತೆ ರೀ ಹ್ಯಾಕಿಂಗ್ ಮಾಡೋರು ಇದನ್ನೇ ಬಳಸ್ತಾರೆ ಪಿ ಮತ್ತು ಹ್ಯಾಕರ್ಸ್ ಕಂಡಿಡೋಕ್ಕೆ ಇದನ್ನೇ ಬಳಸ್ತಾರೆ ಸೊ ಆಗ ನೀವು ಯಾರಾದರೂ ಹ್ಯಾಕಿಂಗ್ ಆಗಬೇಕು ಹ್ಯಾಕರ್ಸ್ ಆಗಬೇಕು ಹ್ಯಾಕಿಂಗ್ ಮಾಡೋರನ್ನ ಕಂಡಿಡಬೇಕಂದ್ರೆ ನೀವು ಬಳಸುವಂಥ ಸಾಫ್ಟ್ವೇರ್ ಅದ್ರಿ ಲಿನಿಕ್ಸ್ ಲಿನಿಕ್ಸ್ ಅಂತ ಬಂದಾಗ ರೀ ಇವೆರಡಕ್ಕೂ ಪೇಮೆಂಟ್ ಇದಾವೆ ರೀ ನೀವು ಅಮೌಂಟ್ ಕೊಟ್ಟು ಕೊಂಡ್ಕೋಬೋದು ಬಟ್ ಇವೆರಡಕ್ಕೆ ಪೇಮೆಂಟ್ ಇಲ್ಲ ಅವ್ರ ಕಂಪ್ನಿಯವರು ಒಂದು ಮೊಬೈಲ್ ಕೊಡ್ತಾರೆ ಮೊಬೈಲಲ್ಲಿ ಹಾಕಿಬಿಟ್ಟಿರ್ತಾರೆ ಓಕೆನಾ ಇವು ಎಕ್ಸ್ಟ್ರಾ ಸಿಗ್ತಾವೆ ಇವೆರಡು ಸಿಗಲ್ಲ ಓಕೆನಾ ಬಟ್ ಲಿನಿಕ್ಸ್ ಅಂತ ಬರ್ತಾ ಇದ್ದು ಫ್ರೀ ಟೋಟಲ್ ಏನ್ರಿ ಫ್ರೀ ನೀವು ಫ್ರೀ ಆಫ್ ಕಾಸ್ಟಲ್ಲಿ ಹೋಗಿ ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಹ್ಯಾಕಿಂಗ್ ಮಾಡ್ಬೋದು ಹ್ಯಾಕಿಂಗ್ ಮಾಡೋದು ಅಷ್ಟು ಈಸಿ ಅಂತ ಬಂದಾಗ ನಾನು ಹೇಳ್ತೀನಿ ಕೇಳ್ರಿ ಸೊ ಇದು ಲಿನಿಕ್ಸ್ ಅಂತ ಬರ್ತಾರೆ ನಿಮ್ಮ ಮೊಬೈಲಲ್ಲಿ ಇವಾಗ ಸಿಂಪಲ್ಲಾಗಿ ಇದನ್ನು ಡೌನ್ಲೋಡ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಗೊತ್ತಾ ನೀವು ಸಿಂಪಲ್ಲಾಗಿ ಲಿನಿಕ್ಸ್ ಅಂತ ಹೇಳ್ರಿ ಡೌನ್ಲೋಡ್ ಅಂತ ಹೇಳ್ರಿ ಒಂದು 5 GB ಡಾಟಾ ಇರ್ತದೆ ಫ್ರೀಯಾಗಿರ್ತದೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡಿರಿ ಇನ್ಸ್ಟಾಲ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಇದುವರೆಗೆ ಇರುವಂತಹ ಆ್ಯಂಡ್ರಾಯ್ಡ್ ಫೋಟೋಸು ವೀಡಿಯೋಸ್ ಎಲ್ಲ ಹೋಗಿಬಿಡ್ತದೆ
ವಸ್ತಾ ಇಲ್ಲಿ ನೀಸಂದು ಬರ್ತಾರೆ ಈ ಥರ ಇರುತ್ತೆ ಡಿಸೈನ್ ಇಲ್ಲೆಲ್ಲ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಎಲ್ಲ ಇರ್ತವೆ ರೀ ಬಟ್ ಇವಾಗ ಓಪನ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಓಪನ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ ಬಟ್ ಇದಂಗಲ್ಲ ಹಿಂಗೆ ಒತ್ತ ತಕ್ಷಣ ಓಪನ್ ಆಗಲ್ಲ ಓಪನ್ ಮಾಡ್ಬೇಕಾದ್ರೆ ಏನು ಮಾಡೋಕೆ ಗೊತ್ತೇನು ಪಿ ಈ ಥರ ಬಾಕ್ಸ್ ಇರುತ್ತೆ ಈ ಬಾಕ್ಸ್ ಒಳಗಡೆ ಟೈಪ್ ಮಾಡಬೇಕು ಕೋಡಿಂಗ್ ಮಾಡಬೇಕು ಕೋಡಿಂಗ್ ಮಾಡಿ ಓಪನ್ ಮಾಡಬೇಕು ಅದನ್ನು ಹಾಗೆ ನೋಡಿರಿ ಹ್ಯಾಕಿಂಗ್ ಮೂವೀಸ್ ಭಾಳ ಜನ ನೋಡಿರ್ತಾರೆ ಹ್ಯಾಕಿಂಗ್ ಮೂವಿದೆಲ್ಲ ಒಬ್ಬ ಹ್ಯಾಕರ್ ಇರ್ತಂಗೆ ಟೈಪ್ ಮಾಡ್ತಾನೆ ಇರ್ತಾನೆ ಅವ್ನು ಯಾವುದೇ ಕಾರಣಕ್ಕೇನಪ್ಪ ನಿಂಗೆ ಗೊತ್ತಿ ಹಿಂಗೆ ತೋರಿಸಲ್ಲ ಅವನು ಸೊ ಹಾಗಾಗಿ ಭಾಳ ಜನ ಏನಪ್ಪ ಈಗ ಸುಮ್ಮನೆ ನಿಂಗೆ ಟೈಪ್ ಮಾಡ್ತಾರೆ ಅದನ್ನೇ ಹ್ಯಾಕಿಂಗ್ ಅಂತಾರೆ ಹ್ಯಾಕಿಂಗ್ ಅಂತ ಬಂದಾಗ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಇಲ್ಲೊಂದು ಟರ್ಮಿನಲ್ ಅಂತ ಬಾಕ್ಸ್ ಇರ್ತಾರೆ ಕಮಾಂಡ್ ಪ್ರಾಂಪ್ಟ್ ಅಂತಾರೆ ಈ ಕಮಾಂಡ್ ಪ್ರಾಂಪ್ಟಲ್ಲಿ ಇವೆಲ್ಲವನ್ನ ಕೋಡಿಂಗ್ ಹೊಡೆದು ಓಪನ್ ಮಾಡಬೇಕು ಹಾಗೆ ಕೋಡಿಂಗ್ ಹೊಡೆದು ಓಪನ್ ಮಾಡೋಕ್ಕಂದ್ರೆ ಸಿ ಸಿ ಪ್ಲಸ್ ಪ್ಲಸ್ ಜಾವಾ ಪೈಥನ್ ಅಂತ ಲ್ಯಾಂಗ್ವೇಜ್ ಬರ್ತಾರೆ ರೀ ಆ ಲ್ಯಾಂಗ್ವೇಜ್ನ ನೀವು ಕಲಿಬೇಕು ಓಕೆನಾ ಸಿ ಸಿ ಪ್ಲಸ್ ಪ್ಲಸ್ ಆ ಲ್ಯಾಂಗ್ವೇಜ್ ಕಲಿತ್ರೆ ಸಾಕು ಇದು ಬರ್ತೈತೆ ಅದ್ರಿಗೋಸ್ಕರ ನೀವು ಯಾರಾದರೂ ಹ್ಯಾಕಿಂಗ್ ಆಗಬೇಕಂದ್ರೆ ಇವೆಲ್ಲ ಮಾಡ್ಬೋದು ಹ್ಯಾಕಿಂಗ್ ಅಂದರೆ ಜಸ್ಟ್ ಏನೋ ಕಲಿದಂತ ಅಷ್ಟೇ ಅಲ್ಲ ಪಿ ಇವತ್ತೊಂದು ನೋಡ್ರಿ ಇನ್ಫೋಸಿಸ್ ಟಿ ಸಿ ಎಸ್ ಬ್ಯಾಂಕ್ ಅಂತ ಬರ್ತಾರೆ ಮತ್ತು ಗೌರ್ಮೆಂಟ್ ಆಫೀಸ್ ಅಂತ ಬರ್ತಾವೆ ಭಾಳಷ್ಟು ವೆಬ್ಸೈಟ್ ಬರ್ತಾವೆ ಅವೆಲ್ಲವುಗಳಲ್ಲಿ ಡಾಟಾ ಕಾಪಾಡೋಕೆ ಒಬ್ಬ ಸೈಬರ್ ಸೆಕ್ಯೂರಿಟಿ ಆಫೀಸರ್ ಅಂತ ಬರ್ತಾರೆ ಅಲ್ಲಿ ಎಥಿಕಲ್ ಹ್ಯಾಕಿಂಗ್ ಕೋರ್ಸ್ ಅಂತ ಬರ್ತಾರೆ ಆ ಎಥಿಕಲ್ ಹ್ಯಾಕಿಂಗ್ ಕೋರ್ಸ್ ನೀವೇನೋ ಕಲ್ತಂತಿಕೊರಿ ನೀವೇನು ಮಾಡ್ಬೋದು ಅಂತಿಕೊರಿ ಸೆಕ್ಯೂರಿಟಿ ಕೊಡ್ಬೋದು ಇವತ್ತೆಲ್ಲ ಕಡೆ ವಾಚ್ಮೆನ್ ಅಂತ ಬರ್ತಾರೆ ಏನು ಮಾಡ್ತಾರೆ ಬಿಲ್ಡಿಂಗ್ ಕಾಯ್ತಾರೆ ನಮ್ಮ ಎಮ್ ಜಿ ಎಲ್ ಕೂಡ ಅಷ್ಟೇ ವಾಚ್ಮೆನ್ ಅಂತ ಇದ್ದಾರೆ ರೀ ಅವ್ರೇನು ಮಾಡ್ತಾರೆ ಈ ಒಂದು ಎಮ್ ಜಿ ಬಿಲ್ಡಿಂಗ್ನ ಕಾಪಾಡ್ತಾರೆ ಬಟ್ ಮುಂದೊಂದು ದಿನ ಪ್ರತಿಯೊಬ್ಬರು ಆ್ಯಪ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಗೇಮ್ ಯೂಸ್ ಮಾಡ್ತಾರೆ ಕೆಪ್ ಪ್ರತಿಯೊಬ್ಬರು ಏನಪ್ಪ ವೆಬ್ಸೈಟ್ ಮಾಡ್ತಿರ್ತಾರೆ ಬ್ಯಾಂಕ್ ಇರ್ತಾವೆ ಅವೆಲ್ಲವನ್ನ ಕಾಪಾಡೋದಕ್ಕೋಸ್ಕರ ಏನಪ್ಪ ಒಬ್ಬ ಸೈಬರ್ ಸೆಕ್ಯೂರಿಟಿ ಆಫೀಸರ್ ಬೇಕು ವಾಚ್ಮ್ಯಾನ್ ಬೇಕು ಹಾಗಾಗಿ ಸೊ ಇದರಲ್ಲಿ ಕೂಡ ಒಳ್ಳೆ ಲೈಫ್ ಇದೆ ಅದ್ರಿಗೋಸ್ಕರ ಫಸ್ಟ್ ಕಾಂಪಿಟೇಟಿವ್ ಫೀಲ್ಡ್ನ ಟ್ರೈ ಮಾಡಿರಿ ಲಾಸ್ಟ್ ಸಿಕ್ಕಿಲ್ಲ ಅಂತಿಕೊರಿ ಯಾವಾಗಾದ್ರೂ ಜಾಯ್ನ್ ಆಗ್ಬೋದು ಸೊ ಮತ್ತೆ ಇದು ಇವಾಗ ಅಂತಿರಲ್ಲ ಯಾವಾಗಾದ್ರೂ ಆಗ್ಬೋದು ಸ್ವಲ್ಪ ಏನಪ್ಪ ಸ್ವಲ್ಪ ನಿಮ್ಗೆ ಜಾಬ್ ಸಿಕ್ಕಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿರಿ ಸೊ ಓಕೆನಾ ನೆಕ್ಸ್ಟ್ ಈ ಒಂದು ಲಿನಿಕ್ಸಲ್ಲಿ ಕೆಲವೊಂದಿಷ್ಟು ಬರ್ತವ್ರಿ ಭಾಳಷ್ಟು ಇದಾವೆ ರೀ ಸಾವಿರಾರು ಇದಾವೆ ರೀ ಸಾವಿರಾರದಲ್ಲಿ ಹೆಚ್ಚಾಗಿ ಬಳಸಲು ಖಾಳಿ ಅಂತ ಬರ್ತಾರೆ ಯುಬಂಟ್ ಅಂತ ಬರ್ತೈತೆ ಟೈಲ್ಸ್ ಅಂತ ಬರ್ತದೆ ಬಾಸ್ ಅಂತ ಒಂದು ಬರ್ತದೆ ಇದು ನಮ್ಮ ಇಂಡಿಯನ್ ಗೌರ್ಮೆಂಟ್ ಮಾಡೈತ್ರಿ ಮತ್ತು ಇನ್ನೊಂದು ಮಾಯಾ ಅಂತ ಬರ್ತೈತೆ ರೀ ಇದು ಡಿ ಆರ್ ಡಿ ಒ ಸಂಸ್ಥೆ ಮಾಡೈತೆ ರೀ ಮನೆ ಇದನ್ನೇ ಕೇಳಿದ ಕ್ವಶನ್ ಮಾಯಾ ಯಾವುದಕ್ಕೆ ಉದಾಹರಣೆ ಮಾಯಾ ಯಾವುದಕ್ಕೆ ಉದಾಹರಣೆ ರೀ ವಯಸ್ ಮನೆ ವಯಸ್ಸಿದ ವಯಸ್ಸಿಲ್ಲ ಬರ್ರೆ ಸಿಸ್ಟಮ್ ಸಾಫ್ಟ್ವೇರ್ ಇಲ್ಲಾಂದರೆ ಮೇನ್ ಸಾಫ್ಟ್ವೇರ್ ಇಲ್ಲಾಂದರೆ ಇದೊಂದು ಲಿನಿಕ್ಸ್ ಅರ್ಥ ಆಗ್ತದೆ ಇಷ್ಟು ಈ ಥರ ಕ್ವಶನ್ ಕೇಳ್ತಾನೆ ಅದ್ರಿಗೋಸ್ಕರ ಇವೆಲ್ಲವೇನ್ರಿ ಓಎಸ್ ಇವೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ ಇವೆಲ್ಲ ಮೇನ್ ಸಾಫ್ಟ್ವೇರ್ಸ್ ಇವೆಲ್ಲ ಲಿನಿಕ್ಸ್ ಕ್ಲಿಯರಾ ಸೊ ಹಾಗಾದ್ರೆ ಮೊನ್ನೆ ಮಾಯ ಏನಂತ ಕೇಳಿದಾಗಿದ್ದು ಓಎಸ್ ಅಂತ ಆಗಿತ್ತು ಕ್ವಶನ್ ಸೊ ನೆಕ್ಸ್ಟ್ ಕೇಳಿದ್ರೆ ಮಾಯ ಯಾರು ಕಂಡುಹಿಡಿದ್ರಪ್ಪ ಅಂದರೆ ಡಿ ಆರ್ ಡಿ ಒ ಸೊ ಇವೆಲ್ಲ ಏನಪ್ಪ ನೀವು ಲೀಗಲು ಬಳಸ್ಬೋದು ಇಲ್ಲೀಗಲು ಬಳಸ್ಬೋದು ಓಕೆನಾ ಸೊ ಹಾಗಾಗಿ ಬೈಕ್ ಇದ್ದಂಗೆ ಕಳ್ತನ ಮಾಡ್ಬೋದು ಬೈಕ್ ಇಟ್ಕೊಂಡು ಬೈಕ್ ಇಟ್ಕೊಂಡು ಕೇಸಿ ರೈಡು ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡ್ಬೋದು ನೀವು ಕಾಲೇಜ್ಗೆ ಹೋಗಿ ಬರೋಕು ಬೈಕ್ ಹೆಲ್ಪ್ ಆಗುತ್ತೆ ಅದ್ರಿಗೋಸ್ಕರ ಇವಾಗ ಇರ್ತವೆ ಸಿಂಪಲಾಗಿ ನೀವು ನಿಮ್ಮ ಹತ್ರ ಯೂಟ್ಯೂಬ್ ಇತ್ತು ಅಂತ ಕೊಡ್ರಿ ನಾ ಹೇಳೋದು ಲೀಗಲ್ ಇದಾವೆ ರೀ ಏನು ಇಲ್ಲೀಗಲ್ ಅಂತೇನಿಲ್ಲ ಯೂಟ್ಯೂಬಲ್ಲಿ ಇದು ಯೂಟ್ಯೂಬಾ ಇದು ಯೂಟ್ಯೂಬ್ ಅಂದ್ರೆ ಏನೇನೋ ಬರ್ತದೆ ಫಸ್ಟ್ ಒಂದು ಕಾಳಿ ಅಂತ ಹೇಳ್ದಲ್ರಿ ಕಾಳಿನ ಟ್ಯುಟೋರಿಯಲ್ಸ್ ಅಂತ ಬಂದಾಗ ನೋಡ್ರಿ ಇವೆಲ್ಲ ವಿಡಿಯೋಸ್ ಇದಾರೆ ನೋಡ್ರಿ ಫ್ಯೂಚರ್ದಲ್ಲಿ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಲಿಬೋದು ಇಲ್ಲ ನಾಳೆ ಗೌರ್ಮೆಂಟ್ ಜಾಬ್ ಆದರೂ ಕೂಡ ಏನಪ್ಪ ನೀವು ಸ್ವಲ್ಪ ಒಂದು ನಾಲೆಜ್ ಬೇಕನ್ನಂಗಿದ್ರು ಕಲಿಬೋದು ರೀ ಇಲ್ಲೆಲ್ಲ ಇದೆ ನೋಡ್ರಿ ನಿಮ್ಮ ಒಂದು ಡಾಟಾ ಯಾರಾದರೂ ಕಲಿಯೋಕೆ ಪಾಸಿಬಲ್ ಆಯ್ತಲ್ಲ ಅಂದ್ರೆ ಕೂಡ ಚೆಕ್ ಮಾಡೋಕೆ ಭಾಳ ಜನ ಮಾಡಿ ಯೂಸ್ ಮಾಡ್ತಾರೆ ಅದ್ರಿಗೋಸ್ಕರ ಇವೆಲ್ಲ ಕಾಳಿ ಲಿಂಕ್ಸ್ ಅಂದಾಗ ಇವೆಲ್ಲ ಬರ್ತಾವೆ ರೀ ಇವೆಲ್ಲ ಲೀಗಲ್ ಇದಾವೆ ರೀ ಇದನ್ನ ಇಲ್ಲೀಗಲ್ ಬಳಸ್ತಾರೆ ನಾ ಜಸ್ಟ್ ಏನಪ್ಪ ಬೈಕ್ ಅಂತ ಹೇಳ್ತೀನಿ ರೀ ಬೇರೆ ಎಕ್ಸಾಂಪಲ್ ಹೇಳಲ್ಲ ಬೈಕ್ ಅಂತ ಹೇಳಿದಾಗ ನೀವು ಕದಿಬೋದು ಓಕೆನಾ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗಾದ್ರೆ ಕೆಳಗಡೆ
ಬಾಸ್ ಅಂದಾಗ ಲಾಂಗ್ ಫಾರ್ಮ್ ಏನಪ್ಪ ಅಂದರೆ ಭಾರತ್ ಆಪರೇಟಿಂಗ್ ಸಿಸ್ಟಮ್ ಸೊಲ್ಯೂಷನ್. ಇದು ಇಂಡಿಯನ್ ಗೌರ್ಮೆಂಟ್ ಕಂಡಿಡಿತ, ಇದೊಂದು ಕೂಡ ಲಿಂಕ್ಸ್ ಓಕೆನಾ. ಎಕ್ಸಾಂಪಲ್ನ ಕೇಳಿಲ್ಲ ಕೇಳ್ಬೋದು. ಭಾರತ ದೇಶದ ಒಂದು ಬಾಸ್ ಅಂತಿದ್ದಾರೆ, ಇದೇನ್ರಿ ಭಾರತ್ ಆಪರೇಟಿಂಗ್ ಸಿಸ್ಟಮ್ ಸೊಲ್ಯೂಷನ್. ಇದರಲ್ಲಿ ಏನು ಮಾಡ್ಬೋದು ನೀವು ಅಂದರೆ ವೆಬ್ಸೈಟು ಮಾಡ್ಬೋದಂತ, ಇಮೇಲು ಮಾಡ್ಬೋದಂತ, ಚಾಟು ಮಾಡ್ಬೋದಂತ, ಫೈಲ್ನ ಶೇರು ಮಾಡ್ಬೋದಂತ, ಮತ್ತು ವೀಡಿಯೋಗಳನ್ನ ಪ್ಲೇ ಮಾಡ್ಬೋದಂತ, ಆಡಿಯೋ ಪ್ಲೇ ಮಾಡ್ಬೋದಂತ. ಮಲ್ಟಿಮೀಡಿಯಾ ಅಂದಾಗ ಫೋಟೋ ವಿಡಿಯೋ ಆಡಿಯೋ ಬರ್ತಾರೆ ಓಕೆನಾ. ಇಷ್ಟು ಮಾಡ್ಬೋದು. ಹಾಗಾದ್ರೆ ನೆಕ್ಸ್ಟು ಡಿ ಆರ್ ಡಿ ಒದವ್ರು ಮಾಡಿದಂಥದ್ದು ಏನಪ್ಪ ಮಾಯ. ಯಾವುದ್ರದು ಮಾಯ? ಮಾಯ ಅಂದ ಫುಲ್ ಫಾರ್ಮ್ ಏನು? ಮೋಸ್ಟ್ ಅಡ್ವಾನ್ಸ್ಡ್ ಎಟ್ ಅಸೆಪ್ಟ್ ಏಬಲ್ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಕೇಳಿದ್ರೆ ಕೇಳ್ಬೋದು. ಅದ್ರಿಗೋಸ್ಕರ ಮೊನ್ನೆ ಮಾಯ ಏನಂತ ಕೇಳಿದಾಗ OS ಅಂತ ಹೇಳಿದ್ವಿ. ನೆಕ್ಸ್ಟ್ ಮಾಯ ಫುಲ್ ಫಾರ್ಮ್ ಕೇಳಿದ್ರೆ ಮೋಸ್ಟ್ ಅಡ್ವಾನ್ಸ್ ಎಟ್ ಅಂತ ಮಾಡೋದು. ಇದೇನದು ಎಟ್ YET ಎಟ್ ಅಸೆಪ್ಟೇಬಲ್. ಕ್ಲಿಯರಾ? ಸೊ ಹಾಗಾಗಿ ಸ್ವಲ್ಪ ತಿಳ್ಕೊರಿವೆಲ್ಲ. ನೆಕ್ಸ್ಟ್ ಯುನಿಕ್ಸ್ ಅಂತ ಬರ್ತಾರೆ. ಯುನಿಕ್ಸ್ನ ಒಂದು ಅಬ್ಸರ್ವ್ ಮಾಡಿರಿ. ಇಲ್ಲಿ ಆ್ಯಂಡ್ರಾಯ್ಡು ವಿಂಡೋಸ್ iOS ಮ್ಯಾಕ್ ಲಿನಿಕ್ಸ್ ಯುನಿಕ್ಸ್. ಸೊ ಇದರಲ್ಲಿ ಇವೆರಡು ಮತ್ತು ಇದೊಂದು ಇದೊಂದು. ಸೊ ಏನು ಮಾಡ್ತೀರಿ ಮೊಬೈಲ್ಗೆ ಸಪೋರ್ಟ್ ಮಾಡ್ತಾವ್ರಿ. ಬಟ್ ಇದು ಓನ್ಲಿ ಕಂಪ್ಯೂಟರ್ಗೆ ಅಷ್ಟೇ ಬರುತ್ತೆ ರೀ. ಇದೊಂದ್ರೆ PC, ಇದು ಕೂಡ ಅಷ್ಟೇ ರೀ PC ಓಕೆನಾ. ಎಕ್ಸಾಮಲ್ಲಿ PSI 2020 ಕ್ವಶನ್ ಗೆದ್ದು ಇವುಗಳಲ್ಲಿ ಯಾವುದು ಮೊಬೈಲ್ಗೆ ಸಪೋರ್ಟ್ ಮಾಡುವುದಿಲ್ಲ? ಆ್ಯಂಡ್ರಾಯ್ಡ್ ವಿಂಡೋಸ್ iOS ಯುನಿಕ್ಸ್. ಯಾವುದಾಗ್ತಾರಪ್ಪಿ? ಯುನಿಕ್ಸ್ ಓಕೆನಾ. ಎಕ್ಸಾಮಲ್ಲಿ ಯಾವ ಸಪೋರ್ಟ್ ಮಾಡ್ತೇವೆ? ನಿಮ್ಮ ಮೊಬೈಲಿಗೆ ಬರೋದೇನ್ರಿ ಆ್ಯಂಡ್ರಾಯ್ಡ್. ವಿಂಡೋಸ್ ಅಂದಾಗ ನೌಕೆ ಮೊಬೈಲ್ ಬಂದಿತ್ತು. ಇವತ್ತು iOS ಅಂತ ಬಂದಾಗ ಏನು ಮಾಡ್ತಾರೆ? ಇದು ಮೊಬೈಲಿಗೆ ಬರ್ತೈತ್ರಿ. ಬಟ್ ಅದೇ ಲಿನಿಕ್ಸ್ ಅಂತ ಬಂದಾಗ ಮೊಬೈಲ್ಗೂ ಬರ್ತೈತೆ, ಲ್ಯಾಪ್ಟಾಪ್ಗೂ ಬರ್ತೈತೆ. ಇವೆಲ್ಲವೂ ಕಂಪ್ಯೂಟರ್ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಇವೆಲ್ಲೇನ್ರಿ ಕಂಪ್ಯೂಟರ್ಗೆ ಕೆಲಸ ಮಾಡ್ತಾವೆ, ವರ್ಕ್ ಆಗ್ತಾವೆ, ಕಂಪ್ಯೂಟರ್ ಸಪೋರ್ಟ್ ಮಾಡ್ತಾವೆ. ಬಟ್ ಪ್ರತ್ಯೇಕವಾಗಿ ಕಂಪ್ಯೂಟರ್ಗೆ ಅಷ್ಟೇ ಸಪೋರ್ಟ್ ಮಾಡೋ ವ್ಯಾಪಾರ ಮ್ಯಾಕು ಯುನಿಕ್ಸ್. ಬಟ್ ಎರಡೇನ್ರಿ ಮೊಬೈಲಿಗೆ ಸಪೋರ್ಟ್ ಮಾಡಲ್ಲ. ಎಕ್ಸಾಂಪಲ್ ಇವು ಕೇಳೋ ಕ್ವಶನ್, ಯಾವುದು ಕಂಪ್ಯೂಟರ್ ಸಪೋರ್ಟ್ ಮಾಡುತ್ತೆ, ಯಾವ ಮಾಡಲ್ಲ ಅಂತ ಕೇಳೋದು. ಯಾವ ಮಾಡಲ್ಪ? ಒಂದು ಮ್ಯಾಕ್ ಮಾಡಲ್ಲ, ಒಂದು ಯುನಿಕ್ಸ್ ಮಾಡಲ್ಲ ಓಕೆನಾ. ಯುನಿಕ್ಸ್ ಅಂತ ಬಂದಾಗ ಇವತ್ತು DRDO NASA ಅವರೆಲ್ಲ ಬಳಸ್ತೇನೆ. ಯುನಿಕ್ಸ್ ಅಂತ ಒಂದು OS ಇತ್ತು, ಅದನ್ನು ಬಳಸ್ತಾರೆ. ಅದಕ್ಕೋಸ್ಕರ ಒಂದು ಅಬ್ಸರ್ವ್ ಮಾಡಿರಿ, ಇವತ್ತು ಈ ಒಂದು OS ಅಂದಾಗ ನಾವೆಲ್ಲ ಬಳಸ್ತೇನೆ ವಿಂಡೋಸ್. ಕಂಪ್ಯೂಟರ್ ಅಂದಾಗ ಅಲ್ಲ ಸಾರಿ ಮೊಬೈಲ್ ಅಂದಾಗ ಆ್ಯಂಡ್ರಾಯ್ಡ್, ಕಂಪ್ಯೂಟರ್ ಅಂದಾಗ ವಿಂಡೋಸ್, ಐಫೋನ್ ಅಂತ ಬಂದಾಗ iOS, ಆ್ಯಪಲ್ ಲ್ಯಾಪ್ಟಾಪ್ ಅಂತ ಬಂದಾಗ ಮ್ಯಾಕ್. ಹ್ಯಾಕಿಂಗ್ ಮಾಡ್ಬೇಕಾದ್ರನ್ನು ಮೊಬೈಲ್ಗೂ ಬಳಸ್ಬೋದು, ಕಂಪ್ಯೂಟರ್ಗೂ ಬಳಸ್ಬೋದು. ಬಟ್ ಇದೇನ್ರಿ DRDO ISRO ಎಲ್ಲ ಬಳಸ್ತಾರೆ, ಇದು ಓನ್ಲಿ ಕಂಪ್ಯೂಟರ್ ಬರ್ತದೆ. ಬಟ್ ಇದರಲ್ಲಿ ಇವಾಗ ಒಂದೇ ಫ್ರೀ ಆಗಿದೆ ನೋಡ್ರಿ, ಉಚಿತವಾಗಿ ಸಿಗುವಂಥದ್ದು ಯಾವುದಪ್ಪ? ಇದು ಯುನಿಕ್ಸ್. ಕ್ಲಿಯರಾ? ಸೊ ಹಾಗಾದರೆ ಇದು ಯುನಿಕ್ಸ್ಗೆ ಸಂಬಂಧಪಟ್ಟ ಮಾಹಿತಿ. ನೆಕ್ಸ್ಟ್ ಅಪ್ಲಿಕೇಶನ್ ಬರ್ತಾರೆ. ಅಪ್ಲಿಕೇಶನ್ದಾಗ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಏನ್ರಿ ಬಿಡ್ಬೋದು. ಸೊ ವ್ಯಾಪಾರ ಅದೇ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಅಂತ ಬಂದಾಗ ರೀ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಒಂದೇ ಒಂದಿತ್ತು. ಅಪ್ಲಿಕೇಶನ್ದಾಗ ಬೆಚ್ಚಂದಕ್ಕೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇವೇನಿದೆ ನೋಡ್ರಿ, ಇವೆಲ್ಲ ಪ್ಲೇ ಸ್ಟೋರ್ದಲ್ಲಿ ಸಿಗ್ತಾ ಇರ್ತಾವೆ. ಪ್ಲೇ ಸ್ಟೋರ್ ಬಿಟ್ಟರೆ ವಿಟ್ ಮೀಟ್ ಅಂದ್ಬಿಟ್ಟು ಅದು ಕೂಡ ಅಪ್ಲಿಕೇಶನ್, ಬೇಕಿದ್ರೆ ಹಾಕೋಬೋದು, ಇಲ್ಲ ಬಿಡ್ಬೋದು. ಇದು ತನ್ನ ಕೆಲಸ ತಾವು ಅಷ್ಟೇ ಮಾಡ್ತಾರೆ, ಬೇರೆ ಯಾವ ಸಾಫ್ಟ್ವೇರ್ ಕಂಟ್ರೋಲ್ ಮಾಡಲ್ಲ. ಸೊ ಹಾಗಾಗಿ ಇವು ಕೈ ಕಾಲು ಮೂಗಿದ್ದಂಗೆ ರೀ. ಬಟ್ ಇಲ್ಲಿ ತನಕ ಇದೇನ್ರಿ ಅವು ಆತ್ಮ ಇದ್ದಂಗೆ, ಒಂದೇ ಒಂದು ಸಾಫ್ಟ್ವೇರ್ ಎಲ್ಲರೂ ಕಂಟ್ರೋಲ್ ಮಾಡ್ತಾರೆ. ಇವೆಲ್ಲ ನಿಮ್ಮ ಮೊಬೈಲಿಗೂ ಬರ್ತಾವ, ಕಂಪ್ಯೂಟರ್ ಬರ್ತಾವ, ಆ್ಯಪಲ್ ಫೋನ್ದಲ್ಲೂ ಬರ್ತಾವೆ ರೀ ಓಕೆನಾ. ಇವೆಲ್ಲ ಅಪ್ಲಿಕೇಶನ್. ಅಪ್ಲಿಕೇಶನ್ದಾಗ ಬೆಜ್ಜಾದರೆ ಸಿಸ್ಟಮ್ ಅಂದಾಗ ಒಂದೇ ಇರುತ್ತೆ. ಸೊ ಅದ್ರಿಗೋಸ್ಕರ ಇಂಪಾರ್ಟೆಂಟ್ ಟಾಪಿಕ್ಗೆ ಸ್ವಲ್ಪ ನೋಡ್ಕೊಳ್ರಿ ಓಕೆನಾ. ಸೊ ಹಾಗಾದ್ರೆ ಈ ಟಾಪಿಕ್ ಏನಾರ ಇಲ್ಲಿಗೆ ಇದನ್ನು ಎಂಡ್ ಮಾಡೋಣ. ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕುರಿತು ಇಲ್ಲಿ ತನಕ ಈ ಒಂದು ಮಾಹಿತಿ. ಸೊ ಹಾಗಾದರೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡಿವಿ. ಸೊ ಅದು ಮುಂದುವರೆದ ಏನಪ್ಪ ಅಂದರೆ ಕಂಪ್ಯೂಟರ್ ವೈರಸ್ ಆ್ಯಂಡ್ ಸೆಕ್ಯೂರಿಟಿ ಅಂತ ತಿಳ್ಕೊಳ್ಳಿ. ಯಾಕಂತೀಗ ಕಂಪ್ಯೂಟರ್ ಬಂದಾಗ ರೀ ಮೇನ್ ಏನೇನು ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಹಾಗಾದರೆ ಭಾಳಷ್ಟು ಎಕ್ಸಾಮಲ್ಲಿ ಇವ್ರ ಮೇಲೆ ಕ್ವಶನ್ ಸಿಕ್ಕಾಪಟ್ಟೆ ಆಗ್ತಾರೆ. ಸೊ ಹಾಗಾದರೆ ಕಂಪ್ಯೂಟರ್ ವೈರಸ್ ಆ್ಯಂಡ್ ಸೆಕ್ಯೂರಿಟಿ ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಅವಶ್ಯಕವಾಗಿರುವಂಥ ಒಂದು ಕಾನ್ಸೆಪ್ಟ್ ಇದು. ಕಂಪ್ಯೂಟರ್ ವೈರಸ್ ಆ್ಯಂಡ್ ಸೆಕ್ಯೂರಿಟಿ ಹೆಂಗೆ ಹ್ಯಾಕ್ ಮಾಡ್ತಾರೆ, ಹ್ಯಾಕ್ ಹಂಗೆ ಭಾಳಷ್ಟು ಜನಕ್ಕೆಲ್ಲ ನೆಗೆಟಿವ್ ಥಾಟ್ಸೇ ಬರ್ತಾವೆ ಹ್ಯಾಕ್ ಹ್ಯಾಕ್ ಅಂದರೆ. ಬಟ್ ಹ್ಯಾಕ್ ಅಂತ ಅನ್ನೋಕ್ಕಿಂತ ಏನಪ್ಪ ಜಸ್ಟ್ ಮಾಹಿತಿಯನ್ನು ಕದಿಯುವುದು. ಸೊ ಹೆಂಗೆ ಕದಿತಾರೆ, ವೈರಸ್ ಇದೆ ನಾವು ವೈರಸ್ ಎಲ್ಲ ಚೆಕ್ ಮಾಡ್ಬೇಕಂತಿರ್ತಾರೆ. ಅದ್ರಿಗೋಸ್ಕರ ಇಲ್ಲಿ ಕಂಪ್ಯೂಟರ್ ವೈರಸ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಬಂದಾಗ ಫಸ್ಟ್ ಟಾಪಿಕ್ ತೊಗೊಳ್ರಿ ಕಂಪ್ಯೂಟರ್ ವೈರಸ್ ಅಂತಿದ್ದಾರೆ. ಸೊ ಹಾಗಾದ್ರೆ ವೈರಸ್ ಅಂದರೆ ಏನು
ಸೊ ಹೆಂಗಿರುತ್ತೆ ವೈರಸ್ಸು, ಅದೇನು ಕೆಲಸ ಮಾಡುತ್ತೆ, ನಮ್ಮ ಮೊಬೈಲಲ್ಲಿ ವೈರಸ್ ಏನಿದೆ ಅಂತ ತಿಳ್ಕೊಬೇಕಂದ್ರೆ ಸಿಂಪಲ್ ಆಗಿ ಫಸ್ಟ್ ಆಫ್ ಆಲು ಕಂಪ್ಯೂಟರ್ ವೈರಸ್ ಅಂತ ಬಂದಾಗ ಇದು ಒಂದು ಸಾಫ್ಟ್ವೇರ್, ನೆನಪಿಲ್ಲ ಎಲ್ಲರ ಗಮನದಲ್ಲಿ ಇಟ್ಕೊಳ್ಳೋದೇನಪ್ಪ ಇದೊಂದೇನ್ರಿ ಸಾಫ್ಟ್ವೇರ್. ಕಂಪ್ಯೂಟರ್ ವೈರಸ್ ಅಂದಾಗ ಇದೊಂದೇನ್ರಿ ಸಾಫ್ಟ್ವೇರ್, ಇಲ್ಲಾಂದ್ರೆ ಇದೊಂದೇನ್ರಿ ಪ್ರೋಗ್ರಾಮ್. ಪ್ರೋಗ್ರಾಮ್ಗೂ ಸಾಫ್ಟ್ವೇರ್ಗಿರೋ ಡಿಫ್ರೆನ್ಸ್ ಏನಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ ಚಾಟ್ ಮಾಡಿದ್ರೆ ಪ್ರೋಗ್ರಾಮ್, ಮೆಸೇಜ್ ಮಾಡಿದ್ರೆ ಪ್ರೋಗ್ರಾಮ್, ಇವೆಲ್ಲ ಪ್ರೋಗ್ರಾಮ್ಸ್ ಇದೇನ್ರಿ ಸಾಫ್ಟ್ವೇರ್. ಸೊ ಹಾಗಾದ್ರೆ ಕಂಪ್ಯೂಟರ್ ವೈರಸ್ ಅನ್ನೋದೊಂದೇನ್ರಿ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್. ಸೊ ಹಾಗಾದ್ರೆ ನಿಮ್ಮ ಮೊಬೈಲಲ್ಲಿ ಒಂದು ಸಾಫ್ಟ್ವೇರ್ ಇರುತ್ತೆ, ಶೇರ್ ಕರೋ ಶೇರ್ ಇಟ್ ಅಂತಿದೆ, ಅವು ಗುಡ್ ಸಾಫ್ಟ್ವೇರ್, ಡಾಟಾನ ಶೇರ್ ಮಾಡುತ್ತೆ. ಇನ್ನೊಂದು ಸಾಫ್ಟ್ವೇರ್ ಇರುತ್ತೆ ಬ್ಯಾಡ್ ಸಾಫ್ಟ್ವೇರ್, ನಿಮ್ಗೆ ಗೊತ್ತಿಲ್ಲಾರದೆ ನಿಮ್ಮ ಪರ್ಮಿಷನ್ ಅದ ಡಾಟಾನ ಟ್ರಾನ್ಸ್ಫರ್ ಮಾಡುತ್ತೆ, ಅದೇ ವೈರಸ್, ಅದೊಂದು ಕೂಡ ಸಾಫ್ಟ್ವೇರ್. ಸೊ ಹಾಗಾಗಿ ಇಲ್ಲಿ ನಿಮ್ಮ ದೇಹದಲ್ಲಿ ಒಂದು ವೈರಸ್ ಅಂತ ಬರ್ತಾರೆ, ಬೈರೇಜ್ ಮಾಸ್ತಾರ ಇರ್ತಾನ, ನಿಮ್ಮ ದೇಹದಲ್ಲಿ ಬಂದಾಗ ಅದು ಜೀವ ಬರ್ತೈತೆ, ಹೊರಗೆ ಹೋದಾಗ ಜೀವ ಹೋಗ್ತೈತೆ, ಅದೊಂದು ಜೀವಿ ನಿರ್ಜೀವಿಗಳ ಕೊಂಡಿ ಅಂತ ಇರ್ತಾರೆ ವೈರಸ್. ಬಟ್ ನಮ್ಮಲ್ಲಿರುವಂಥ ವೈರಸ್ ಯಾವುದೇ ಕಾರಣಕ್ಕೂ ಜೀವಿಯಲ್ಲ ನಿರ್ಜೀವಿಯಲ್ಲ, ಇದೊಂದೇನ್ರಿ ಸಾಫ್ಟ್ವೇರ್, ಇದೊಂದೇನ್ರಿ ಪ್ರೋಗ್ರಾಮ್. ಸೊ ಇದೊಂದು ಪ್ರೋಗ್ರಾಮ್ ಏನು ಮಾಡ್ತಾರೆ, ಇದೊಂದು ಸಾಫ್ಟ್ವೇರ್ ಏನು ಮಾಡ್ತಾ ಅಂದರೆ ನಿಮ್ಮ ಮೊಬೈಲಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ, ಇನ್ಸ್ಟಾಲ್ ಆಗಿ ಏನು ಮಾಡ್ತಾರೆ ನಿಮ್ಮ ಮೊಬೈಲಲ್ಲಿರೋ ಡಾಟಾ ಬೇರೊಬ್ಬರಿಗೆ ಕಳಿಸುತ್ತೆ, ಅದೇ ಒಂದು ವೈರಸ್ನ ವಿಶೇಷತೆ. ಸೊ ಹಾಗಾಗಿ ಎಲ್ಲರೂ ವೈರಸ್ ವೈರಸ್ ಅಂತಾರೆ. ಬಟ್ ಈ ಒಂದು ವೈರಸ್ಸಲ್ಲಿ ನೀವು ಸ್ವಲ್ಪ ಸೈನ್ಸಲ್ಲಿ ಓದಿದಾಗ ಗುಡ್ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಕಿತ್ತು, ಗುಡ್ ವೈರಸ್ ಬ್ಯಾಡ್ ವೈರಸ್ ಅಂತ ಕಿತ್ತು, ಅದೇ ಥರ ನಮ್ಮಲ್ಲಿ ಕೂಡ ಅಷ್ಟೇ ರೀ, ಗುಡ್ ಸಾಫ್ಟ್ವೇರ್ ಬ್ಯಾಡ್ ಸಾಫ್ಟ್ವೇರ್ ಅಂತಿದ್ದವು, ಓಕೆನಾ. ಸೊ ಹೆಂಗಿರ್ತಾವ ಏನು ಕೆಲಸ ಮಾತ್ರ ತಿಳ್ಕೊಳ್ಬೇರಿ. ಸೊ ಆದರೆ ಇದರಲ್ಲಿ ಈ ಒಂದು ವೈರಸ್ ಅಂತ ಬಂದಾಗ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಂಥ ವೈರಸ್ ಯಾವುದಪ್ಪ ಅಂದರೆ ಕ್ರೀಪರ್. ಪ್ರಪಂಚದ ಮೊಟ್ಟ ಮೊದಲ ವೈರಸ್ ಆದರೆ ಕ್ರೀಪರ್. ಮತ್ತು ಈ ಒಂದು ವೈರಸ್ ಎಂಬ ಪದವನ್ನು ಮೊದಲು ಯಾರು ಬಳಸಿದರು ಅಂದರೆ ಗ್ರೆಗೋರಿ ಬೆನ್ಫೋರ್ಡ್. ಯಾರ್ರಿ ಗ್ರೆಗೋರಿ ಬೆನ್ಫೋರ್ಡ್, ಇವರು ಈ ಒಂದು ವೈರಸ್ನ ಏನು ಮಾಡ್ತಾರೆ ರೀ ಮೊದಲ ಬಾರಿಗೆ ಈ ಒಂದು ವೈರಸ್ ಎಂಬ ಪದವನ್ನು ಬಳಸ್ತಾರೆ. ಕಂಪ್ಯೂಟರ್ನ ಮೊದಲ ವೈರಸ್ ಅದ ರೀ ಕ್ರೀಪರ್, ಓಕೆನಾ. ಸಾಗರ ನೆಕ್ಸ್ಟು ಈ ಒಂದು ಕಂಪ್ಯೂಟರ್ಗೆ ಲಾಂಗ್ ಫಾರ್ಮ್ ಅಂತಿದೆ ರೀ. ಸೊ ಕಂಪ್ಯೂಟರ್ ವೈರಸ್ಗೆ ಲಾಂಗ್ ಫಾರ್ಮ್ ನೋಡ್ತಾ ಹೋದರೆ ವೈಟಲ್ ಅಂದರೆ ಇಂಪಾರ್ಟೆಂಟ್, ಮಹತ್ವವಾದ ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ಸೀಸ್ ಅಂತಾರೆ. ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು, ಎಸ್ ಇ ಐ ಜೆಡ್ ಇ. ಸೊ ಎಕ್ಸಾಮಲ್ಲಿ ಏನೈತಿರಿ ಕಂಪ್ಯೂಟರ್ ವೈರಸ್ ಯಾವುದಕ್ಕೆ ಉದಾಹರಣೆ, ಸಾಫ್ಟ್ವೇರ್ಗೆ ಉದಾಹರಣೆ, ಇದು ಭಾಳ ಸತಿ ಕ್ವಶನ್ ಆಗಿದೆ. ಕಂಪ್ಯೂಟರ್ ವೈರಸ್ ಯಾವುದಕ್ಕೆ ಉದಾಹರಣೆ ಪ್ರೋಗ್ರಾಮ್ಗೆ ಉದಾಹರಣೆ, ಇದು ಕ್ವಶನ್ ಆಗಿದೆ, ಓಕೆನಾ. ಒಂದೊಂದು ಟೈಮ್ ಎರಡು ಮಿಕ್ಸ್ ಆಗಿ ಬಂದರೆ ಕ್ರಿಸ್ಮಸ್ ಕ್ವಶನ್ ಪೇಪರ್ ತೆಗೆದ್ರೆ ಸ್ವಲ್ಪ ಇಂಟೆಲಿಜೆಂಟ್ ಇರ್ತಾರೆ, ಎರಡು ಕಿಡಲ್ಲ, ಅದ್ರಗೋಸ್ಕರ ಬಂದರೆ ಸಾಫ್ಟ್ವೇರ್ ಇಲ್ಲ ಪ್ರೋಗ್ರಾಮ್ ಬರ್ತೈತೆ. ನೆಕ್ಸ್ಟ್ ಪ್ರಪಂಚದ ಮೊದಲ ವೈರಸ್ ಯಾವುದು, ಕ್ರೀಪರ್, ಇದು ಕ್ವಶನ್ ಆಗಿತ್ತು. ಆಮೇಲೆ ಇದು ಆಗಿಲ್ಲ, ಆಗ್ಬೋದು. ನೆಕ್ಸ್ಟ್ ಎಕ್ಸಾಮಲ್ಲಿ ವೈರಸ್ ವಿಸ್ತರಿಸಿ ಬರೀರಿ ಅಂತ ಕೇಳಿದೆ. ಆಮೇಲೆ ಇನ್ನೊಂದು ಕಡೆ ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಎಸ್ ಏನು ಅಂತ ಕೇಳಿದೆ. ಎಸ್ ಏನ್ರಿ ಅದು ಸೀಸ್, ಏನ್ರಿ ಅದು ಸೀಸ್. ಸೊ ಹಾಗಾದ್ರೆ ಇಲ್ಲಿ ವೈರಸ್ ಅಂತ ಬಂದಾಗ ಹೆಂಗೆ ಡಾಟಾ ಹ್ಯಾಕ್ ಆಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಫಸ್ಟ್ ಆಫ್ ಆಲ್ ತಿಳ್ಕೊರಿ, ನಿಮ್ಮ ಒಂದು ಮೊಬೈಲಲ್ಲಿ ಒಂದು ವೈರಸ್ ಇರುತ್ತೆ, ಅದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಂದು ಡಾಟಾ ಏನು ಮಾಡ್ತಾರೆ ಬೇರೆಯವ್ರು ಶೇರ್ ಮಾಡುತ್ತೆ, ಶೇರ್ ಮಾಡಿ ಏನು ಮಾಡ್ತಂತ ಬಂದಾಗ ಶೇರ್ ಮಾಡ್ತಾರೆ ಅವ್ರು ಇನ್ನೊಬ್ರು ಯೂಸ್ ಮಾಡ್ತಾರೆ, ಹೆಂಗೆ ಯೂಸ್ ಮಾಡ್ತಾರೆ ಅದು ಹೆಂಗೆ ಮಾಡ್ತಾರೆ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಇರೋದು ನೀಟಾಗಿ ಕೇಳಿ. ಯಾಕಂತೀಕರಿ ಭಾಳ ಜನಕ್ಕೆ ಹ್ಯಾಕಿಂಗ್ ಹ್ಯಾಕಿಂಗ್ ಅಂತಾರೆ, ಹ್ಯಾಕಿಂಗ್ ಅಂದರೆ ಹೆಂಗಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಸಿಂಪಲ್ಲಾಗಿ ಇವತ್ತು ನಿಮಗೊಂದು ಮೊಬೈಲ್ ಇದೆ, ನನ್ನ ಹತ್ರ ಒಂದು ಮೊಬೈಲ್ ಇದೆ ರೀ, ಆ ಮೊಬೈಲ್ ಬೇಕನ್ನಂಗಿದ್ರೆ MI 13 Pro ಅಂತ ಇದೆ ರೀ, ಈ ಒಂದು ಮೊಬೈಲ್ ನಿಮಗೆ ಬೇಕನ್ನಂಗಿದ್ರೆ ಸೊ ಏನು ಮಾಡ್ತೀರಿ, ನಿಮ್ಮ ಹತ್ರ ಮೊಬೈಲ್ ಇಲ್ಲ, ಈ ಮೊಬೈಲ್ ಕದಿಬೇಕು, ಆ ಮೊಬೈಲ್ ನನ್ನ ಹತ್ರ ಇದೆ. ಸೊ ಆಗ ನನ್ನ ಮೊಬೈಲ್ ಕದಿಬೇಕಾದ್ರೆ ನನ್ನ ವೀಕ್ನೆಸ್ ಏನು, ನನ್ನ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಯಾವ ಟೈಮಲ್ಲಿ ನಾನು ಮಲಗ್ತೀನಿ ಎಲ್ಲ ನೋಡ್ಕೊಂಡು ನಾನು ರೂಮಲ್ಲೈತೆ ಅಡ್ರೆಸ್ಸಲ್ಲಿ ತಿಳ್ಕೊಂಬಂದು ಕದ್ಕೊಂಡು ಹೋಗ್ತೀರಿ, ಓಕೆನಾ. ಸೊ ಇದಕ್ಕೆ ಕದ್ಕೊಂಡು ಹೋಗ್ತೀರಿ, ಅದು ನಿಮ್ಗೆ ನೀಡ್ ಇದೆ, ಓಕೆ, ನಿಮ್ಗೆ ಅವಶ್ಯಕತೆ ಇದೆ. ಅದೇ ಥರನಾಗಿ ಇವತ್ತು ಒಬ್ಬ ಪರ್ಸನ್ ಇರ್ತಾನೆ, ಇನ್ನೊಬ್ಬ ಪರ್ಸನ್ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ತಿಳ್ಕೊಬೇಕಂದ್ರೆ ಅವನೇನು ಮಾಡ್ತಾನೆ ರೀ ಹ್ಯಾಕ್ ಮಾಡ್ತಾನೆ. ಎದಕ್ಕೆ ಹ್ಯಾಕ್ ಮಾಡ್ತಾನೆ, ಅವನಿಗೆ ನಿನ್ನ ಬಗ್ಗೆ ತಿಳ್ಕೊಬೇಕಾಯ್ತು. ಅದೇ ಥರ ನಾವು ಕಂಪ್ಯೂಟರಲ್ಲಿ ರೀ ಭಾಳ ಜನ ಡಾಟಾ ಹ್ಯಾಕ್ ಮಾಡ್ತಾರೆ, ಹ್ಯಾಕ್ ಮಾಡ್ತಾರೆ ಏನು ಮಾಡ್ತಾರೆ, ಇವತ್ತು ನಿಮ್ಮ ಹತ್ರ ಒಂದು ಇನ್ಸ್ಟಾಗ್ರಾಮ್ ಇದೆ ಅಂತ ಕೊಡ್ರಿ, ಇನ್ಸ್ಟಾ ಅಂತಾರೆ ಎಲ್ಲರು, ಇನ್ಸ್ಟಾಗ್ರಾಮ್ ಇದೆ ಅಂತ ಕೊಡ್ರಿ. ಈ ಒಂದು ಇನ್ಸ್ಟಾಗ್ರಾಮ್ನ ಏನು ಮಾಡ್ತಾರೆ ರೀ ಎಲ್ಲರೂ ಯೂಸ್ ಮಾಡ್ತಾರೆ, ಯೂಸ್ ಮಾಡಿದ್ರೆ ಏನು ಮಾಡ್ತಾರೆ ರೀ, ಸೊ ಕೆಲವು ಜನ ಫಾಲೋ ಮಾಡ್ತಾರೆ, ಕೆಲವು ಜನ ಜೊತೆ ಚಾಟ್ ಮಾಡ್ತಾರೆ, ಓಕೆನಾ. ಸೊ ಇವಾಗ ನಿನ್ನ ಹತ್ರ ಒಂದು ಅಕೌಂಟ್ ಇರುತ್ತೆ, ನೀನು ಎಷ್ಟು ಜನ ಬೇಕಾದ್ರೆ ಚಾಟ್ ಮಾಡ್ಬೋದು, ಓಕೆ, ಇನ್ನೊಬ್ಬ ವ್ಯಕ್ತಿ ಅವ್ನು ಎಷ್ಟು ಜನ ಬೇಕಾಗ್ಬೋದು. ಬಟ್ ಒಬ್ಬ ಎಕ್ಸ್ ಪರ್ಸನ್ಗೆ
ನಿನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಬೇಕು, ಅವ್ನು ನೀನು ಯಾರ್ಯಾರ ಜೊತೆ ಚಾಟ್ ಮಾಡ್ತೆ, ಏನೇನು ಮಾಡ್ತಾ ಅಂತ ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ ಇರುತ್ತೆ. ಅವಾಗ ಅವನೇನು ಮಾಡ್ತಾನೆ ರೀ, ಅವನಿಗೆ ನಿನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಲಾಗಿನ್ ಬೇಕು ಅವನಿಗೆ. ಸೊ ಲಾಗಿನ್ ಬೇಕಾದಾಗ ಒಂದು ಫೋನ್ ಮಾಡಿ ನನಗೆ ಇನ್ಸ್ಟಾಗ್ರಾಮ್ ಐ ಡಿ ಬೇಕು, ಆ ಲಾಗಿನ್ ಕೊಡೋದಂತ ಕೊಡಲ್ಲ. ಅವಾಗ ಏನು ಮಾಡ್ತಾ ಬೇಕು, ಕದೀತೀವಿ ಅವ್ನ ಡಾಟಾ. ಕದಿಬೇಕಾದ್ರೆ ಏನು ಬೇಕು ತಿಳ್ಕೊಬೇಕು, ಫಸ್ಟು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ತಿಳ್ಕೊಬೇಕು. ಇಲ್ಲಾಂದರೆ ಕೆಲವು ಜನ ನಂಬರ್ ಕೊಟ್ಟಿದ್ದ ನಂಬರ್ ತಿಳ್ಕೊಬೇಕು, ಕೆಲವು ಜನ ಏನು ರೀ ನಂಬರ್ ಕೊಟ್ಟು ನಂಬರ್ ತಿಳ್ಕೊಬೇಕು, ಇಲ್ಲಾಂದರೆ ಇಮೇಲ್ ಕೊಟ್ಟದ ಇಮೇಲ್ ತಿಳ್ಕೊಬೇಕು. ಆಮೇಲೆ ಇದಕ್ಕೊಂದು ಪಾಸ್ವರ್ಡ್ ಇರ್ತಾರೆ, ಪಾಸ್ವರ್ಡ್ ಅದು ಸಾಕು. ಲಾಗಿನ್ ಆಗ್ತೈತೆ, ಅವ್ರು ಯಾರು ಜಸ್ಟ್ ಚಾಟ್ ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲ ತಿಳ್ಕೊಬೋದು. ಎಷ್ಟು ಜನ ಫಾಲೋ ಮಾಡ್ತಾರೆ, ಅವ್ರು ಏನೇನು ಸ್ವಲ್ಪ ಪರ್ಸನಲ್ ಇದಾವೆ ತಿಳ್ಕೊಬೋದು. ಅದೇನಪ್ಪ ಅಂದರೆ, ಸೊ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಕದ್ದರೆ ಅವರ ಒಂದು ವೈಯಕ್ತಿಕವಾಗಿ ತಿಳ್ಕೊಬೋದು. ಅದೇ ಥರ ವಾಟ್ಸಪ್ ತೊಗೊಳ್ರಿ, ವಾಟ್ಸಪ್ ಕದಿಬೇಕಾದ್ರೆ ಏನು ಮಾಡ್ಬೇಕು ರೀ, ಫಸ್ಟ್ ನಂಬರ್ ತಿಳ್ಕೊಬೇಕು. ನಂಬರ್ ಗೊತ್ತಿಲ್ಲದೆ ನಾವು ವಾಟ್ಸಪ್ ಹ್ಯಾಕ್ ಮಾಡಿದ್ರೆ ನಡೆಯಲ್ಲ. ಫಸ್ಟ್ ಏನ್ಬೇಕ್ರಿ, ನಂಬರ್ ಗೊತ್ತಿರ್ಬೇಕು. ಆಮೇಲೆ ಒ ಟಿ ಪಿ ಹೊಡಿಬೇಕು, ಆವಾಗ ಲಾಗಿನ್ ಆಗ್ತೈತೆ. ಅವ್ರು ವಾಟ್ಸಪ್ಪಲ್ಲಿ ಯಾರ್ಯಾರ ಜೊತೆ ಏನೇನು ಚಾಟ್ ಮಾಡೋಕ್ಕಾಗತ್ತಾರ ತಿಳ್ಕೊಬೋದು ನೀವು, ಓಕೆನಾ? ಸೊ ಇದನ್ನೇ ಹ್ಯಾಕಿಂಗ್ ಅಂತಿರ್ತಿ. ಅಂದರೆ ಆ ಹ್ಯಾಕಿಂಗ್ ಮಾಡ್ಬೇಕಾದ್ರೆ ನೀನು ಜಸ್ಟು ನಂಬರ್ ಹೊಡಬೇಕು, ಒ ಟಿ ಪಿ ಹೊಡೆದಾಗ ಮಾತ್ರ ಲಾಗಿನ್ ಆಗ್ತದೆ, ಅದೇ ಹ್ಯಾಕಿಂಗ್. ಓಕೆನಾ? ಸಿಂಪಲ್ ಆಗಿ ಇವತ್ತು ನನ್ನ ಹತ್ರ ಈ ಪೆನ್ ಇದೆ, ಈ ಪೆನ್ನ ಕದಿಬೇಕಾದ್ರೆ ಇಲ್ಲಿಗೆ ಬಂದು ಕದಿಬೇಕು ನೀನು. ಎಮ್ ಜಿ ಮಹಾತ್ಮ ಗಾಂಧಿ ಕೆ ಎಸ್ ಪಿ ಎಸ್ ಅಕಾಡೆಮಿ ಬಂದೇ ಕದಿಬೇಕು. ಅದು ಬಿಟ್ಟು ನೀವು ಎಲ್ಲೋ ಕುಂದಗೇಸಿ ದೇವ್ರ ಥರ ಹಿಂಗೆ ಅಂದ ತಕ್ಷಣ ಬರೋಲ್ಲ ಕೈಯಲ್ಲಿ. ಸೊ ಹಾಗಾಗಿ, ಸೊ ಏನಾರು ಒಂದು ಕದಿಬೇಕಾದ್ರೆ ಇಲ್ಲಿಗೆ ಬಂದು ಕದಿಬೇಕು. ಕದ್ದೇ ಟೈಮಲ್ಲಿ ಏನು ಮಾಡೋಕ್ರಿ, ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಅಂತಿರ್ತಾವೆ. ಯಾಕಂದರೆ ಸೊ ಇಲ್ಲ ಡೋರಿಂದ ಬರಬೇಕಾ, ಕಿಟಕಿಯಿಂದ ಬರಬೇಕಾ, ಈ ಕಡೆಯಿಂದ ಬರಬೇಕಾ, ಶಾರ್ಟ್ಕಟ್ ಕೀನು, ಎಲ್ಲಿ ಕ್ಯಾಮ್ರಾ ಇರ್ತಾವೆ, ಸಿ ಸಿ ಕ್ಯಾಮ್ರಾ, ಎಲ್ಲಿ ವಾಚ್ಮ್ಯಾನ್ ಇರ್ತಾನೆ, ಅವೆಲ್ಲ ತಿಳ್ಕೊಂಡು ಕೇಸ್ ಬರ್ತಾರೆ. ಪ್ಲ್ಯಾನ್ ಎ ಬಿ ಸಿ ಅಂತ ಬರ್ತಾರೆ. ಕದೇಕ ಭಾಳಷ್ಟು ಮಾರ್ಗದಪ್ಪಿ. ಅದೇ ಥರ ಇಲ್ಲಿ ಕೂಡ ಅಷ್ಟೇ ರೀ, ಈ ಒ ಟಿ ಪಿ ಮತ್ತು ಪಾಸ್ವರ್ಡ್ನ ಕದೇಕ ಭಾಳಷ್ಟು ಮಾರ್ಗದಪ್ಪಿ, ಒಂದೇ ಮಾರ್ಗ ಅಂತ ಹೇಳ್ತಾ ಇಲ್ಲ. ಓಕೆನಾ? ಬಟ್ ನೀವೇನಾದ್ರು ಕದಿಬೇಕಂದ್ರೆ ಅದ್ರ ಬಗ್ಗೆ ಏನಿರ್ಬೇಕ್ರಿ, ಐಡಿಯಾ ಇರಬೇಕು. ಓಕೆನಾ? ಐಡಿಯಾ ಅಂದಾಗ ಏನು ಐಡಿಯಾ ಇರಬೇಕಂತ ಬಂದಾಗ ರೀ, ಫಸ್ಟ್ ಆಫ್ ಆಲ್ ಮೊನ್ನೆ ಒಂದು ಇದು ಕದೇಕ ಹೋಗಿರಪ್ಪ, ಯಾವಪ್ಪ ಅಂದರೆ ಎ ಟಿ ಎಮ್ ಕದೇಕ ಹೋಗಿ ಎ ಟಿ ಎಮ್ ಪಾಸ್ಬುಕ್ ಜೆರಾಕ್ಸ್ ಮಷಿನ್ ಕದ್ದಿದ್ದರು. ಅರ್ಥ ಆಯ್ತಲ್ರಿ, ಏನು ಕದೈತೆ ಅನ್ನೋ ನಾಲೆಜ್ ಇಲ್ಲಾರ್ದೆ ಮಾಡಕ್ಕೆ ಹೋಯ್ತು. ಸೊ ಹಾಗಾದ್ರೆ ಇಲ್ಲಿ ನೀವು ಏನು ಮಾಡ್ಬೇಕಂತ ಫಸ್ಟ್ ತಿಳ್ಕೊಳ್ರಿ. ನಿಮ್ಮ ಒಂದು ಮೊಬೈಲಲ್ಲಿ ಯಾರಾದರೂ ಡಾಟಾ ಕದಿಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ನಿಮ್ಮ ಮೊಬೈಲಲ್ಲಿ ಸಿಂಪಲ್ಲಾಗಿ ನಾ ಹೇಳೋದು ಒಂದು ವಿಷಯ ಹ್ಯಾಕ್ ಮಾಡೋ ಬಗ್ಗೆ ಹೇಳ್ತಾ ಇಲ್ಲ, ಹೆಂಗೆ ಇರಬೇಕು, ಹೆಂಗೆ ಮಾಡ್ತಾರೆ, ನೀವು ಹೆಂಗೆ ಏನಪ್ಪಾರ ಮೊಬೈಲಲ್ಲಿ ಸೂಕ್ಷ್ಮ ಕ್ರಮಗಳು ಕೈಗೊಳ್ಬೇಕಂತ ಹೇಳ್ತಾ ಇದ್ದೀನಿ. ಓಕೆನಾ? ಭಾಳ ಜನ ಹ್ಯಾಕಿಂಗ್ ಬಗ್ಗೆ ಹೇಳ್ತಾರಂತ ಅನ್ಕೊಂತಾರೆ, ಹ್ಯಾಕಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಜಸ್ಟ್ ಯಾವ ಥರ ಮಾಡ್ತಾರೆ, ನೀವು ಹೆಂಗೆ ಇರಬೇಕಂತ ಹೇಳ್ತಾ ಇದ್ದೀನಿ. ಸೊ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಸಿಲೆಬಸ್ ಹಂಗೆ ಇದೆ. ಸೊ ಅವರು ಇಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿ ಡಾಟಾ ಹ್ಯಾಕ್ ಮಾಡ್ಬೇಕಾದ್ರೆ ಭಾಳ ಜನ ಏನು ಮಾಡ್ತಾರಪ್ಪಿ, ಫಸ್ಟ್ ನಿಮ್ಮ ಮೊಬೈಲ್ ತೊಗೊಂತಾರೆ. ಮೊಬೈಲ್ ತೊಗೊಂಡು ಏನು ಮಾಡ್ತಾರ್ರಿ, ಸೊ ಗೂಗಲ್ ಕ್ರೋಮಲ್ಲಿ ಒಂದಿಷ್ಟು ಆ್ಯಪ್ಸ್ ಇರ್ತಪ್ಪಿ, ರಿಮೋಟ್ ಆ್ಯಕ್ಸೆಸ್ ಸಾಫ್ಟ್ವೇರ್ ಅಂತ ಬರ್ತವ್ರಿ. ಇದನ್ನೇನು ಮಾಡ್ತಾರೆ, ಫಸ್ಟು ಯಾವುದೋ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ತಾರೆ. ಡೌನ್ಲೋಡ್ ಮಾಡಿ ಏನು ಮಾಡ್ತಾರೆ, ನಿಮ್ಮ ಒಂದು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಇನ್ಸ್ಟಾಲ್ ಮಾಡಿ ಏನು ಮಾಡ್ತಾರೆ, ಇಮೇಲ್ ಹಾಕ್ತಾರೆ. ಇಮೇಲ್ ಹಾಕಿದ ತಕ್ಷಣ ಏನು ಮಾಡ್ತಾರೆ, ನಿಮ್ಮ ಮೊಬೈಲ್ ನಿಮ್ಗೆ ಕೊಡ್ತಾರೆ. ಅಂಥ ಟೈಮಲ್ಲಿ ಇನ್ಸ್ಟಾಲ್ ಆದಮೇಲೆ ಇಮೇಲ್ ಹಾಕಿದ್ಮೇಲೆ ಇಲ್ಲೊಂದು ಆಪ್ಷನ್ ಇರುತ್ತೆ ಹೈಡ್ ಅಂತ, ಹೈಡ್ ಮಾಡಿಬಿಡ್ತಾರೆ, ನಿಮ್ಗೆ ಕಾಣೋದಿಲ್ಲ ಆಪ್ಷನ್. ಅದನ್ನಕ್ಕೆ ತಯಾರು ಮಾಡಿರ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ, ತಮ್ಮ ಒಂದು ಮೊಬೈಲಲ್ಲಿ ಏನು ಮಾಡ್ತಾರೆ, ತಮ್ಮ ಒಂದು ಫೋನಲ್ಲಿ ಏನು ಮಾಡ್ತಾರೆ, ಸೇಮ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸೇಮ್ ಇಮೇಲ್ ಹಾಕ್ತಾರೆ. ಸೊ ಹಾಗಾಗಿ ಈ ಒಂದು ಮೊಬೈಲ್ ಆಗುವಂಥ ಎಲ್ಲ ಸ್ಕ್ರೀನ್ ರೆಕಾರ್ಡ್ ಈ ಮೊಬೈಲ್ ಬರ್ತಾರೆ. ಸೊ ಇದನ್ನು ಹ್ಯಾಕಿಂಗ್ ಅಂತಾರೆ, ಇದು ಒಂದು ಮೆಥಡ್. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತಾರೆ ಅಂತ ಕೋರಿ, ಸಿಂಪಲ್ಲಾಗಿ ಅವ್ರ ಮೊಬೈಲ್ ಕೊಟ್ಟಿಲ್ಲ, ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ನಿಮಗೆ ಕೆಲವೊಂದು ಲಿಂಕ್ಸ್ ಕಳಿಸ್ತಾರೆ. ಆ ಲಿಂಕ್ ಮೇಲೆ ನೀವು ಒತ್ತಿದಾಗ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಡಾಟಾ ಏನಾದ್ರೆ ಅವ್ರಿಗೆ ಹೋಗುತ್ತೆ. ಅದ್ರಿಗೋಸ್ಕರ ಯಾವುದೇ ಕಾರಣಕ್ಕೂ ಕಣ್ಣು ಕಣ್ಣು ಲಿಂಕ್ ಒತ್ತಬೇಡ. ಸೊ ಲಿಂಕ್ ಮೇಲೆ ಒತ್ತಿಲ್ಲಾಂದ್ರೆ ಕಾಲ್ ಮಾಡ್ತಾರೆ, ಕೆಲವೊಂದು ಫೇಕ್ ಕಾಲ್ ಬರ್ತವ್ರಿ. ಆ ಫೇಕ್ ಕಾಲ್ನ ಯಾವುದೇ ಕಾರಣಕ್ಕೂ ರಿಸೀವ್ ಮಾಡೋಕ್ಕೋಗ್ಬಿಟ್ರಿ. ಯಾಕಂತೇಕರಿ ಈ ಕಾಲಿಂಗ್ ಮಾಡಿದ ತಕ್ಷಣ ಕಟ್ ಮಾಡಿಬಿಡ್ತಾರೆ, ಅದು ಫೇಕ್ ನಂಬರ್ ಅಂತ ಗೊತ್ತಿರುತ್ತೆ, ಆದರೆ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡೋ ಒಂದು 5 ಸೆಕೆಂಡ್ ಆದಮೇಲೆ ಕಾಲ್ ಕಟ್ ಆಗುತ್ತೆ, ಅದ್ರಿಗೋಸ್ಕರ ಮಾಡೋಕ್ಕೋಗ್ಬಿಟ್ರಿ. ಅದಾದಮೇಲೆ ಕಾಲು ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿ ಅಂತಿಕರಿ. ಸಿಂಪಲ್ಲಾಗಿ ನೀವು ವಾಟ್ಸಪ್ ಯೂಸ್ ಮಾಡತ್ತಂತಿಕರಿ, ವಾಟ್ಸಪ್ ಯೂಸ್ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಅದು ಯಾವುದೋ ಒಂದು ರೀಲ್ ಇರುತ್ತೆ ಫ್ರೆಂಡ್ಶಿಪ್ ಬಗ್ಗೆ, ಆ ರೀಲ್ದು ಲಿಂಕು ಕಾಪಿ ಮಾಡ್ತಾರೆ. ಲಿಂಕು ಕಾಪಿ ಮಾಡಿ ಒಂದು ಎ ಬಿ ಸಿ ಅಂತ ಒಂದು ವೆಬ್ಸೈಟ್ ಇರ್ತಾರೆ, ಆ ವೆಬ್ಸೈಟ್ಗೆ ಹೋಗ್ತಾರೆ. ಹೋದ್ಮೇಲೆ ಆ ಲಿಂಕ್ನಲ್ಲಿ ಪೇಸ್ಟ್ ಮಾಡ್ತಾರೆ. ಪೇಸ್ಟ್ ಮಾಡಿದ್ಮೇಲೆ ಇನ್ನೊಂದು ಲಿಂಕ್ ಬರ್ತೈತೆ, ಆ ಲಿಂಕ್ನ ಕಾಪಿ ಮಾಡ್ತಾರೆ. ಮಾಡಿದ್ಮೇಲೆ ಆ ಲಿಂಕ್ನ ನಿಮಗೆ ಏನು ಮಾಡ್ತಾರೆ, ಶೇರ್ ಮಾಡ್ತಾರೆ. ಓಕೆನಾ? ಸೊ ಅವಾಗ ನೀವೇನು ಮಾಡ್ತೀರಿ, ನನ್ನ ಫ್ರೆಂಡು ನನಗೋಸ್ಕರ ಏನೋ ಒಂದು ರೀಲ್ ಕಳ್ಸಿ ಅಂತ ಇಟ್ಕೊಂಡು ನೀವೇನು ಮಾಡ್ತಾರೆ, ಆ ರೀಲ್ ಮೇಲೆ ಓದ್ತಾರೆ. ಓದಿದಾಗ ನಿಮಗೆ ಅದು ಇನ್ಸ್ಟಾಗ್ರಾಮ್ ರೀಲ್ ಓಪನ್ ಆಗುತ್ತೆ. ಬಟ್ ಅವ್ರಿಗೆ ನಿಮ್ಮ ಒಂದು ಲೊಕೇಶನ್ನು,
ನಿಮ್ಮ ಒಂದು ಓ ಟಿ ಪಿ ನಿಮ್ಮ ಒಂದು ಪಾಸ್ವರ್ಡ್ ಹೋಗ್ತಾ ಅದ್ರಿಗೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ಫ್ರೆಂಡ್ಸ್ ಏನಾರೋ ಒಂದು ಲಿಂಕ್ ಕಳಿಸಿದ್ರೆ ಓದ್ಬೇಡ್ರಿ ರೀಲ್ಸ್ ಥರನೇ ಕಳಿಸಿರ್ತಾನೆ ಆದರೂ ಒತ್ತಕ್ಕೋಬೇಡ್ರಿ ಯಾಕಂದಿಕರಿ ಅದು ಸ್ವಲ್ಪ ಡೇಂಜರ್ ಯಾಕಂದಿಕರಿ ಗರ್ಲ್ಸ್ ವಿಷಯದಲ್ಲಿ ಇದು ಭಾಳ ಜನ ಮಾಡ್ತಾರೆ ಇನ್ನೂ ಕೆಲವು ಜನ ಅಷ್ಟು ಟ್ಯಾಲೆಂಟ್ ಇರ್ತಾರೆ ಆದರೂ ಒತ್ತಕ್ಕೋಗಲ್ಲ ಅಂಥ ಟೈಮಲ್ಲಿ ಏನು ಮಾಡ್ದೆ ಗೊತ್ತಾ ಸೊ ವಾಟ್ಸಪ್ ಯೂಸ್ ಮಾಡೋಂಗಿದ್ರೆ ಸಾಕ್ರಿ ಇನ್ನೊಂದು ಬರ್ತೈತ್ರಿ ಎ ಬಿ ಸಿ ಒಂದು ಸಾಫ್ಟ್ವೇರ್ ಇಲ್ಲ ವೆಬ್ಸೈಟ್ ಬರ್ತೈತೆ ಓಕೆನಾ ಅಲ್ಲಿ ಒಕ್ಕೇಸಿ ಅವ್ರು ವಾಟ್ಸಪ್ ಯೂಸ್ ಮಾಡಿ ನೀನು ರಿಪ್ಲೈ ಮಾಡಿದ್ರೆ ಸಾಕು ಹಾಯ್ ಅಂತ ಒಂದು ಮೆಸೇಜ್ ಮಾಡ್ಬೇಕು ಈ ಟೈಪಲ್ಲಿ ಏನು ಮಾಡ್ಬೇಕ್ರಿ ಈ ಒಂದು ಆ್ಯಪಲ್ಲಿ ಓಪನ್ ಮಾಡ್ಬೇಕು ಎ ಬಿ ಸಿ ಅಂತ ಒಂದು ಆ್ಯಪ್ ಬರುತ್ತೆ ಅಲ್ಲಿ ಓಕೆ ಹಾಯ್ ಅಂತ ಏನು ಮಾಡ್ಬೇಕ್ರಿ ಟೈಪ್ ಮಾಡಬೇಕು ಟೈಪ್ ಮಾಡಿದ್ಮೇಲೆ ಏನು ಮಾಡಬೇಕು ಸಿಂಪಲ್ಲಾಗಿ ಇಲ್ಲಿ ಕೆಳಗಡೆ ಓ ಟಿ ಪಿ ಹೊಡಿಬೇಕಾ ಪಾಸ್ವರ್ಡ್ ಇಡಬೇಕಾ ಅಂತ ಹೇಳ್ತೈತೆ ಅಂದರೆ ಈ ಹಾಯ್ ಅಂತ ಟೈಪ್ ಮಾಡಿದಾಗ ಈ ಹಾಯ್ ನಾನು ಯಾರಿಗೆ ಕಳಿಸಲ್ಪಿ ಅವ್ರು ಕಳಿಸಿದಾಗ ಅವ್ರ ಕಡೆಯಿಂದ ನಿಮ್ಗೆ ಏನು ಬೇಕು ಓ ಟಿ ಪಿ ಬೇಕಾ ಪಾಸ್ವರ್ಡ್ ಬೇಕಾ ಅಂತ ಕೇಳ್ತಾನೆ ಓ ಟಿ ಪಿ ಪಾಸ್ವರ್ಡು ಲೊಕೇಶನ್ ಅಂತ ಬರ್ತೈತೆ ಅವಾಗ ನೀ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಬೇಕು ಅವಾಗ ಈ ಒಂದು ಹಾಯ್ ಮೆಸೇಜ್ನ ನೀ ಯಾರಿಗೆ ಡಾಟಾ ಹ್ಯಾಕ್ ಮಾಡ್ಬೇಕು ಅವರಿಗೆ ಹಾಯ್ ಅಂತ ಕಳಿಸ್ಬೇಕು ಇದೇ ಒಂದು ಲಿಂಕ್ ಇರ್ತ ಆ ಲಿಂಕ್ ಮುಖಾಂತರ ಕಳಿಸ್ಬೇಕು ನೀನು ಅವಾಗ ಹಾಯ್ ಅಂತ ಅಷ್ಟೇ ಹೋಗ್ತೈತೆ ಅವ್ರು ನೋಡಿದ ತಕ್ಷಣ ಹಾಯ್ ಅಂತ ಕಳಿಸಿ ಅಂತ ತಿಕ್ಕೊಂಡು ಓಪನ್ ಮಾಡ್ತಾರೆ ನಿನಗೆ ಬ್ಲೂ ಟಿಕ್ ಸಿಂಗ್ ಬರ್ತೈತೆ ಅವ್ರೊಂದು ಓ ಟಿ ಪಿ ಅಂದ್ರೆ ಓ ಟಿ ಪಿ ಬಂದಿರ್ತಾ ಪಾಸ್ವರ್ಡ್ ಪಾಸ್ವರ್ಡ್ ಇಲ್ಲ ಲೊಕೇಶನ್ ಲೊಕೇಶನ್ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಇತ್ತಂತಿಕ್ಕೋರಿ ಕಂಡು ಕಂಡು ಲಿಂಕ್ ಓದ್ಬೇಡ್ರಿ ಕಂಡು ಕಂಡವ್ರಿಗೆ ಮೊಬೈಲ್ ಕೊಡಬೇಡ್ರಿ ಯಾರೋ ಕಷ್ಟದಲ್ಲಿದ್ದಂತ ಬಂದಾಗ ರೀ ಮಾಡ್ತಾರಲ್ವ ಎಲ್ಲ ಮಾಡಿಕೊಡ್ರಿ ನನ್ನ ಪ್ರಕಾರ ಏನೋ ಸ್ವಲ್ಪ ಎಮರ್ಜೆನ್ಸಿ ನೀಡಿತ್ತಂತ ಕೊಡ್ರಿ ಸ್ವಂತ ಟೈಮಲ್ಲಿ ಏನು ಮಾಡಿರಿ ನಿಮ್ಮ ಒಂದು ಮೊಬೈಲಲ್ಲಿ ಡಾಟಾ ಆಫ್ ಮಾಡಿ ಕೇಸ್ಕೊಡ್ರಿ ಓಕೆನಾ ಯಾರಿಗಾದ್ರೂ ಮೊಬೈಲ್ ಕೊಡ್ಬೇಕಂತ ಬಂದಾಗ ರೀ ಡಾಟಾ ಆಫ್ ಮಾಡಿ ಕೊಡ್ರಿ ಯಾಕಂದಿಕ್ಕರಿ ಇವೆಲ್ಲ ಕೆಲಸ ಮಾಡಬೇಕಾದ್ರೆ ಇಂಟರ್ನೆಟ್ ಇರಬೇಕು ಇಂಟರ್ನೆಟ್ ಇಲ್ಲದ ಕೆಲಸ ಮಾಡೋಕ್ಕಾಗಲ್ಲ ಓಕೆನಾ ಒಂದು ಡಾಟಾ ಆಫ್ ಮಾಡಿ ಕೊಡ್ರಿ ಸೊ ಇನ್ನೊಂದು ನಿಮ್ಮ ಒಂದು ಮೊಬೈಲಿಂದ ಕೆಲವು ಜನ ಯಾರಿಗೂ ನನಗೆ ಎಮರ್ಜೆನ್ಸಿ ಆಫ್ ಫೋನ್ ಕೊಟ್ಟೆ ಅಂತ ಕೇಳ್ತಾರೆ ಸತ್ತರು ಕೊಡಬೇಡ್ರಿ ಫೋನ್ ಇವತ್ತು ಭಾಳಷ್ಟು ಜನ ಏನಪ್ಪ ಈ ಥರ ಮಾಡ್ತಾರೆ ಡಾಟಾ ಆಫ್ ಮಾಡಿ ಕೊಡ್ರಿ ಮತ್ತು ಇನ್ನೊಂದು ಏನಾದ್ರು ಕೊಡ್ಬೇಕಾದ್ರೆ ನೀವೇ ತಗೋ ಅವ್ರ ನಂಬರ್ ಕೇಳಿ ಕೇಸಿ ನಂಬರ್ ಹೊಡೆದ ಕೇಸಿ ಏನು ಮಾಡ್ರಿ ಕಾಲ್ ಮಾಡಿ ಅಂತ ಹೇಳ್ರಿ ನಾನು ಪರ್ಸಾಯ್ತು ಸ್ವಲ್ಪ ದೂರ ಏ ಇಲ್ಲ ಇಲ್ಲೇ ನಿಂತು ಮಾತಾಡಿಲ್ಲ ಹೋಗಷ್ಟೇ ಮುಲಾಜಿ ಕರುಣೆ ಅನ್ನೋದು ಭಾಳ ಡೇಂಜರ್ ಈ ಕಾಲದಲ್ಲಿ ಅದ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಪ್ಪ ಇವೆಲ್ಲ ಏನಪ್ಪ ಸೊಸೈಟಿಯಲ್ಲಿ ನೋಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಸೊ ಇವೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಇಂಡಿಯಾದಂತ ಬಂದಾಗ ಕೆಲವು ಜನ ಎಮೋಷನ್ ಫುಲ್ ಅಂತ ಮಾಡ್ತಾರಪ್ಪ ಅದ್ರಿಗೋಸ್ಕರ ಎಮೋಷನ್ ಫುಲ್ ಆಗ್ಬಿಡ್ರಿ ಸ್ವಲ್ಪ ಹಾರ್ಡ್ ಆಗಿರಿ ಓಕೆನಾ ಯಾಕಂತಿಕ್ಕರೆ ಇವತ್ತು ಎಷ್ಟು ನೀವು ಎಮೋಷನ್ ಫುಲ್ ಇರ್ತೀರಿ ಎಲ್ಲರ ಹತ್ರ ಮೊಬೈಲ್ ಇರ್ತೀರಪ್ಪ ಮೊಬೈಲ್ ಇದ್ದರೆ ಯಾರಿರಲ್ಲ ಬಟ್ ಯಾವೊಬ್ಬ ವ್ಯಕ್ತಿ ಬಂದು ಮಾತ್ರ ಮೊಬೈಲ್ ಕೇಳ್ದಂತಿಕ್ಕರೆ ಏನೋ ಒಂದು ದುರುದ್ದೇಶ ಇದ್ದೇ ಇರ್ತಪ್ಪ ಅಲ್ಲಿ ಒಂದು 60% ಆಗಿರ್ತದೆ ಅಲ್ಲಿ ದುರುದ್ದೇಶ ಇದ್ದೇ ಇರುತ್ತೆ ಯಾವನ ಹತ್ರ ಮೊಬೈಲ್ ಇಲ್ಲದ ಇವತ್ತು ಯಾರು ಸೊಸೈಟಿಯಲ್ಲಿ ಅಡ್ಡಾಡಲ್ಲ ಅಡ್ಡಾಡ್ತಾನೆ ಅಂದರೆ ಅವ್ನು ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡೇ ಬರ್ತಾ ಇರ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಮೊಬೈಲ್ ಕೊಡಬೇಡ ಕಣ್ಕೊಂಡವ್ರಿಗೆ ಓಕೆನಾ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಲಿಂಕ್ಗಳ ಮೇಲೆ ಶೇರ್ ಲಿಕ್ ಕ್ಲಿಕ್ ಮಾಡಬೇಡ ಯಾರೊಬ್ಬ ಗರ್ಲ್ಸ್ಗೆ ಹೇಳ್ತಾಯಿದ್ದಮ್ಮ ನೀವಮ್ಮ ಯಾರೋ ಒಬ್ಬ ಲಿಂಕ್ ನಿಮ್ಮ ಫ್ರೆಂಡ್ ಕಳಿಸಿ ಅಂತಿಕ್ಕರೆ ಓದ್ತಾಕೋಬಿಟ್ರಿ ಓಕೆನಾ ಈ ಥರ ಮೆಸೇಜ್ ಕಳಿಸಿ ಅಂತಿಕ್ಕರೆ ಸ್ವಲ್ಪ ನೋಡ್ಕೊಂಡು ಮಾಡಿರಿ ಓಕೆನಾ ಸೊ ಇವೆಲ್ಲ ಬರಬಾರ್ದಂದ್ರೆ ಏನು ಮಾಡ್ಬೇಕು ಅಂತ ಹೇಳ್ತೀನಿ ಫಸ್ಟ್ ವೈರಸ್ ಬಗ್ಗೆ ತಿಳ್ಕೊರೆ ಆಮೇಲೆ ಸೆಕ್ಯೂರಿಟಿ ಬಗ್ಗೆ ಹೇಳ್ತೀನಿ ಓಕೆನಾ ಸೊ ಇದೇನಪ್ಪ ನಿಮ್ಮ ಒಂದು ಮೊಬೈಲಲ್ಲಿ ಡಾಟಾ ಕದಿಯಲು ಮಾಡುವಂಥ ಟ್ರಿಕ್ಸ್ ಇವೆಲ್ಲ ಅದ್ರಿಗೋಸ್ಕರ ನಾ ಏನು ಹೇಳ್ತಾ ಅಂತ ಹೇಳಿ ಇದೆಲ್ಲ ಏನಪ್ಪ ನಿಮ್ಮೊಂದು ಕಾಂಪಿಟೇಟಿವ್ ಬರಲ್ಲ ಬಟ್ ನಾಲೆಜ್ ಪರ್ಪಸ್ ತಿಳ್ಕೊರಿ ಓಕೆನಾ ವೈರಸ್ ಅಂತ ಬಂದಾಗ ಏನ್ರಿ ಅದು ಹೆಂಗೆ ಕೆಲಸ ಮಾಡ್ತಾರೆ ಹಿಂಗೆ ಕೆಲಸ ಇದರಲ್ಲಿ ಏನು ಲಿಂಕಲ್ಲಿ ಏನಿರ್ತಪ್ಪಾರ ಒಂದು ಸಾಫ್ಟ್ವೇರ್ ಇರ್ತಾರೆ ಆ ಸಾಫ್ಟ್ವೇರ್ದಲ್ಲಿ ಓ ಟಿ ಪಿ ಅಂದಾಗ ಓ ಟಿ ಪಿ ಪಾಸ್ವರ್ಡ್ ಪಾಸ್ವರ್ಡು ಲೊಕೇಶನ್ ಲೊಕೇಶನ್ನ ಏನು ಮಾಡ್ತಾರೆ ಶೇರ್ ಮಾಡ್ತೈತೆ ಒಂದು ಸಿಂಪಲಾಗಿ ಫೋನ್ಪೇ ಗೂಗಲ್ ಪೇ ಅಂತಿದ್ರೆ ನಿಮ್ಮ ಪರ್ಮಿಷನ್ ತಗೊಂಡೆ ಪೇಮೆಂಟ್ ಟ್ರಾನ್ಸಾಕ್ಷನ್ ಮಾಡುತ್ತೆ ಇನ್ನೊಂದು ಬರ್ತೈತೆ ನಿಮ್ಮ ಪರ್ಮಿಷನ್ ತಗೊಳ್ಳದೆ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅದೇ ವೈರಸ್ ಅಂತಾರೆ ಅರ್ಥ ಆಗ್ತದೆ ನಾನು ಹೇಳೋದು ಸೊ ಹಾಗಾದ್ರೆ ಇದು ವೈರಸ್ಗೆ ಸಂಬಂಧಪಟ್ಟ ಮಾಹಿತಿ ಹಾಗಾದ್ರೆ ಸ್ವಲ್ಪ ಇದರಲ್ಲಿ ಈ ಒಂದು ವೈರಸ್ ಅಂತ ಬಂದಾಗ ವೈರಸ್ ಇದು ಯಾವುದು ಏನ್ರಿದು ಸಾಫ್ಟ್ವೇರ್ ಸೊ ಇದೊಂದು ಏನ್ರಿ ಪ್ರೋಗ್ರಾಮ್ ಸೊ ವೈರಸ್ದು ಲಾಂಗ್ ಫಾರ್ಮ್ ಇದಾದಮೇಲೆ ನೆಕ್ಸ್ಟ್ ಇದರಲ್ಲಿ ಮಾಲ್ವೇರ್ ಅಂತ ಒಂದು ಬರ್ತೈತ್ರಿ ಮಲೇಷಿಯಸ್ ವೈರಸ್ ಅಂತ ಕರಿತಾರೆ ಇದನ್ನು ಸೊ ಹಾಗಾದ್ರೆ ಈ ಒಂದು ವೈರಸ್ ಅಂತ ಬಂದಾಗ ಇದು ವೈರಸ್ನ ಒಂದು ವಿಧ ಇದೇನ್ರಿದು ವೈರಸ್ನ ಒಂದು ವಿಧ ಇವತ್ತು ಆಲ್ಮೋಸ್ಟ್ ಭಾಳ ಜನ ಏನಾದ್ರು ಡಾಟಾ ಕದಿಬೇಕಾದ್ರೆ ಎರಡು ಉದ್ದೇಶಕ್ಕೋಸ್ಕರ ಕೇಳ್ತಾರೆ ಒಂದು ಪರ್ಸ್ನಲ್ ಡಾಟಾ ಬೇಕು ಅವ್ರಿಗೆ ಒಂದೇನು ಬೇಕ್ರಿ ಪರ್ಸ್ನಲ್ ಡಾಟಾ ಬೇಕು ಪರ್ಸ್ನಲ್ ಡಾಟಾದಲ್ಲಿ ಏನು ತಗೋತಾರೆ ಪಿ ಇದ್ರೆ ಫೋಟೋ ಇಲ್ಲ ವಿಡಿಯೋ ಇಲ್ಲ ಆಡಿಯೋ ಇಲ್ಲಂತಿಕರೆ ಏನಿರ್ತಾರೆ ಒಂದು ಡಾಕ್ಯುಮೆಂಟ್ ಇಲ್ಲ ಪಿ ಡಿ ಎಫ್ ಓಕೆನಾ ಒಂದು ಆಡಿಯೋ ವಿಡಿಯೋ ಡಾಕ್ಯುಮೆಂಟ್ ಇಲ್ಲ ಪಿ ಡಿ ಎಫ್ ಇವ್ರ ಕರೆಯಕ್ಕೆ ಯೂಸ್ ಮಾಡ್ತಾರೆ ಇವು ಎದಕ್ಕೆ ಯೂಸ್ ಮಾಡ್ತಪ್ಪ ಅಂದ್ರೆ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅವರು ನಿಮ್ಮ ಬಗ್ಗೆ ಸ್ವಲ್ಪ ಏನೋ ಅವ್ರಿಗೆ ಮಾಹಿತಿ ಬೇಕಾಗಿರ್ತದೆ ಅದ್ರಿಗೋಸ್ಕರ ದುಶ್ಮನಕ್ಕೆ ಅಂದರೆ ಬಗಲ್ ಮೇ ಅಂತಾರಪ್ಪ ಅದ್ರಿಗೋಸ್ಕರ ಡಾಟಾ ಕದಿಯವ್ರು ಬೇರೆ ಯಾರು ಇಲ್ಲರಿ ನಿಮ್ಮ ಪಕ್ಕದಲ್ಲಿದ್ದವ್ರೆ ಕತ್ತಾ ಇರ್ತಾರೆ ಸೊ ಅವ್ರು ನಿಮ್ಮ ಪಕ್ಕದಲ್ಲಿದ್ದವ್ರು ಕದ್ರೆ ಅವ್ರಿಗೆ ವ್ಯಾಲ್ಯೂ ಇರುತ್ತೆ ಅವ್ರು ನಿಮ್ಮ ಬಗ್ಗೆ ತಿಳ್ಕೊಂತ ಅವ್ರು ನೆಕ್ಸ್ಟ್ ಹೆಂಗಿರ್ಬೇಕಂತ ಅದು ಬಿಟ್ಟು ಯಾರ್ದೋ ಒಂದು ಅಕೌಂಟ್ ಕದ್ರೆ ಏನು ಉಪಯೋಗ ಇತ್ತಪ್ಪಿ ಸೊ ಅದ್ರಿಗೋಸ್ಕರ ಇವಾಗ ತಗೋ ಭಿಕ್ಷನ ಅಕೌಂಟ್ ಕದಿಯಕ್ಕಾಗತ್ತ ನಿಮಗೆ
ಯಾಕೆ ಕಾಲ ಅಂತ ಏನು ಉಪಯೋಗ ಇಲ್ಲ ಅದಕ್ಕೋಸ್ಕರ ಇವತ್ತೇನಾದ್ರು ಕದಿಬೇಕಾದ್ರೆ ಒಂದು ಉದ್ದೇಶ ಇಟ್ಕೊಂಡೇ ಕದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಏನಪ್ಪ ನಿಮ್ಮ ಒಂದು ಪಕ್ಕದಿರೋ ಫ್ರೆಂಡ್ಸ್ ಸ್ವಲ್ಪ ಜೊತೆ ಕೇರ್ಫುಲ್ ಆಗಿರ್ರಿ ಓಕೆನಾ ಒಂದು ಕದ್ದರೆ ಪರ್ಸನಲ್ ಡಾಟಾ ಇಲ್ಲಾಂದ್ರೆ ಬ್ಯಾಂಕಲ್ಲಿರೋಂಥ ಅಮೌಂಟ್ ಕದಕ್ಕೆ ಯೂಸ್ ಮಾಡ್ತಾರೆ ಸೊ ಎರಡು ಬಿಟ್ಟು ಬೇರೆ ಏನು ಕದಕ್ಕೆ ಬರಲ್ಲ ನಿಮಗೆ ಸೊ ನಿಮ್ಮ ಒಂದು ಮೊಬೈಲಲ್ಲಿ ಏನೋ ಕದ್ದರೆ ಬ್ಯಾಂಕಲ್ಲಿರೋಂಥ ಅಮೌಂಟ್ ಕದಬೇಕು ಇಲ್ಲ ಆಡಿಯೋ ವಿಡಿಯೋ ಇಲ್ಲಾಂದ್ರೆ ಒಂದು ಫೋಟೋ ಇಲ್ಲಾಂದ್ರೆ ಒಂದು ಡಾಕ್ಯುಮೆಂಟ್ ಇಲ್ಲ ಒಂದು PDF ಕದಬೇಕು ಅದು ಬಿಟ್ಟು ಎಕ್ಸ್ಟ್ರಾ ಕದಕ್ಕಾಗುತ್ತಾ ನೋ ವೇ ಚಾನ್ಸೇ ಇಲ್ಲ ಸೊ ಅದಕ್ಕೋಸ್ಕರ ವೈಯಕ್ತಿಕ ಡೇಟಾ ಮತ್ತು ಬ್ಯಾಂಕಲ್ಲಿರೋಂಥ ಅಮೌಂಟ್ನ ಕದಿಬೇಕಂದ್ರೆ ನೀವು ಬಳಸುವಂಥ ಸಾಫ್ಟ್ವೇರ್ ಅದ್ರಿ ಮಾಲ್ವೇರ್ ಕ್ಲಿಯರಾ ಸೊ ಹಾಗಾದ್ರೆ ಈ ಮಾಲ್ವೇರ್ ಅಂತ ಬಂದಾಗ ಇದರ ಕೆಲವೊಂದಿಷ್ಟು ವೈರಸ್ ಬರ್ತವೆ ಮಾಲ್ವೇರ್ ಅಂತ ಬಂದಾಗ ಸೊ ಒಂದು ಟ್ರೋಜನ್ ಆರ್ಸ್ ಅಂತಾರೆ ಇದನ್ನು ಇಲ್ಲಿ ಟ್ರೋಜನ್ಸ್ ಅಂತಿದೆ ಟ್ರೋಜನ್ ಆರ್ಸ್ ಅಂತಾರೆ ಸ್ಪೈವೇರ್ ಅಂತಾರೆ ಆಡ್ವೇರ್ ರೂಟ್ ಕಿಟ್ ರ್ಯಾನ್ಸನ್ ವೇರ್ ಕೀ ಲಾಗರ್ ಇನ್ನೊಂದು ಏಳನೇ ಲಾಸ್ಟ್ ಬರ್ತೈತೆ ರೀ ವಾರ್ಮ್ಸ್ ಅಂತ ಬರ್ತೈತೆ ರೀ ವಾರ್ಮ್ಸ್ ಅಂದರೆ ಹುಳುಗಳು ಕನ್ನಡದಲ್ಲಿ ಸೊ ಹಾಗಾದರೆ ಇವೆಲ್ಲವೂ ಫಸ್ಟ್ ಆಫ್ ಆಲ್ ಏನ್ರಿ ಸಾಫ್ಟ್ವೇರ್ಸ್ ನೆನಪಲ್ಲಿ ಎಕ್ಸಾಮಲ್ಲಿ ಕೇಳುವಂಥದ್ದು ಇದೇ ಪಾಯಿಂಟ್ ಇವೆಲ್ಲ ಫಸ್ಟ್ ಏನ್ರಿ ಸಾಫ್ಟ್ವೇರ್ಸ್ ಇವೆಲ್ಲ ಏನ್ರಿ ಪ್ರೋಗ್ರಾಮ್ಸ್ ಸಾಫ್ಟ್ವೇರ್ ಲಪ್ಪ ಇವೆಲ್ಲ ಏನ್ರಿ ಪ್ರೋಗ್ರಾಮ್ಸ್ ಮತ್ತು ಪ್ರೋಗ್ರಾಮ್ಸಲ್ಲಿ ಇವೆಲ್ಲ ಏನ್ರಿ ವೈರಸ್ ವೈರಸ್ಸಲ್ಲಿ ಇವೆಲ್ಲ ಏನ್ರಿ ಮಾಲ್ವೇರ್ಸ್ ಇವೆಲ್ಲ ಏನ್ರಿ ಮಾಲ್ವೇರ್ಸ್ ಸೊ ಹಾಗಾಗಿ ನೀವು ಒಂದು ಅಬ್ಸರ್ವ್ ಮಾಡ್ಕೊಳ್ರಿ ಎಕ್ಸಾಮಲ್ಲಿ ಇವೇ ಪಾಯಿಂಟ್ ಮೇಲೆ ಕೇಳ್ತಾನೆ ಇವೆಲ್ಲವೂ ಯಾವುದಕ್ಕೆ ಉದಾಹರಣೆ ಇವೆಲ್ಲವೂ ಯಾವುದಕ್ಕೆ ಒಂದು ಸಾಫ್ಟ್ವೇರ್ ಆದರೂ ಕೇಳ್ಬೋದು ಪ್ರೋಗ್ರಾಮ್ ಆದರೂ ಕೇಳ್ಬೋದು ವೈರಸ್ ಆದರೂ ಕೇಳ್ಬೋದು ಮಾಲ್ವೇರ್ಸ್ ಆದರೂ ಕೇಳ್ಬೋದು ಸೊ ಅದಕ್ಕೋಸ್ಕರ ಸ್ವಲ್ಪ ತಿಳ್ಕೊಡ್ರಿ ಯಾವುದಾಗಿದೆ ಯಾವುದಾಗಿಲ್ಲ ಅಂತ ಕೇಳ್ತಾನೆ ಸೊಟ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕರ ಮೇಲೆ ಯಾವುದಾಗಿದೆ ಯಾವುದಾಗಿಲ್ಲ ಅಂತ ಕೇಳ್ತಾನೆ ಒಟ್ಟು ಎಂಟು ಕ್ವಶನ್ ಇಲ್ಲೇ ಬರ್ತಾನೆ ನೋಡ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ರೀ ಇಲ್ಲೆಲ್ಲ ಹಿಂಗೆ ಇರ್ತವೆ ಕ್ವಶನ್ ಇದರಲ್ಲಿ ಒಂದೊಂದು ಸ್ವಲ್ಪ ನೋಡ್ಕೊಂತ ಹೋದ್ರೆ ಫಸ್ಟ್ ಆಫ್ ಆಲ್ ಒಂದು ಬರ್ತಾರೆ ಟ್ರೋಜನ್ ಆರ್ಸ್ ಅಂತ ಬರ್ತಾರೆ ಟ್ರೋಜನ್ ಆರ್ಸ್ ಅಂತ ಬಂದಾಗ ಇದೊಂದು ದುರುದ್ದೇಶಪೂರಿತ ಸಾಫ್ಟ್ವೇರ್ ಅಂದರೆ ಉದ್ದೇಶ ಕರೆಕ್ಟ್ ಇಲ್ಲಾರ್ದೇ ದುರುದ್ದೇಶ ಉಟ್ಕೊಂಡು ಇನ್ನೊಬ್ರು ಮೋಸ ಮಾಡಬೇಕಂತ ಇಟ್ಕೊಂಡೆ ಇದನ್ನು ಏನು ಮಾಡಿ ತಯಾರು ಮಾಡಿರ್ತೀವಿ ಹೆಂಗಪ್ಪ ಅಂದರೆ ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ ಬ್ಯಾಂಕ್ಗೆ ಸಂಬಂಧಪಟ್ಟ ಕೆಲವು ಡೀಟೇಲ್ಸ್ ಇರ್ತಪ್ಪಿ ಏನು ತೋತಿಕೋರಿ ಸೊ ಟ್ರೋಜನ್ ಆರ್ಸ್ ಅಂತ ಬಂದಾಗ ಬ್ಯಾಂಕ್ ಸಂಬಂಧಪಟ್ಟ ಡೀಟೇಲ್ಸ್ ಆದಂತಹ ATM ಕಾರ್ಡ್ ATM ಕಾರ್ಡಲ್ಲಿ ಟೂ ಟೈಪ್ಸ್ ಒಂದು ಕ್ರೆಡಿಟು ಇನ್ನೊಂದು ಡೆಬಿಟ್ ನೆಕ್ಸ್ಟ್ ಚೆಕ್ ಸೊ ಹಿಂದ್ಗಡೆ ಒಂದು ಕ್ವಶನ್ ಆಗಿತ್ತು ಕ್ರೆಡಿಟ್ ಕಾರ್ಡ್ನ ವಿವರಗಳನ್ನು ಕದಿಯಲು ಬಳಸುವ ಸಾಫ್ಟ್ವೇರ್ ಅದು ಟ್ರೋಜನರ್ಸ್ ಇದೊಂದು ಕ್ವಶನ್ ಆಗಿತ್ತು ನೆಕ್ಸ್ಟ್ ಕೇಳ್ಬೋದು ಡೆಬಿಟ್ ಕಾರ್ಡ್ನ ವಿವರಗಳನ್ನು ಕದಿಯಲು ಟ್ರೋಜನರ್ಸ್ ATM ಕಾರ್ಡ್ ವಿವರ ಕದಿಯಲು ಟ್ರೋಜನರ್ಸ್ ಬ್ಯಾಂಕ್ನಂತ ಅಮೌಂಟ್ ಕದಿಯಲು ಟ್ರೋಜನರ್ಸ್ ಚೆಕ್ನ ಮಾಹಿತಿಯನ್ನು ಕದಿಯಲು ಟ್ರೋಜನರ್ಸ್ ಸೊ ಹಾಗಾಗಿ ಒಟ್ಟು ಐದು ವರ್ಡ್ಸ್ ಇದಪ್ಪಿ ಐದು ವರ್ಡಲ್ಲಿ ಯಾವ ವರ್ಡ್ ಕೇಳಿದ್ರು ಕೂಡ ಅದು ಟ್ರೋಜನರ್ಸ್ಗೆ ಸಂಬಂಧಪಡ್ತದೆ ಅವನು ಬ್ಯಾಂಕ್ ಆದರೂ ಕೇಳ್ಬೋದು ATM ಕಾರ್ಡ್ ಆದರೂ ಕೇಳ್ಬೋದು ಕ್ರೆಡಿಟು ಡೆಬಿಟು ಇಲ್ಲಂತ ಕೇಳಿ ಚೆಕ್ ಅಂತ ಕೇಳ್ಬೋದು ಸೊ ಹಾಗಾಗಿ ಇದು ಹಿಂದ್ಗಡೆ ಏನಕ್ಕೆ ಕ್ರೆಡಿಟ್ ಕಾರ್ಡ್ ಅಂತ ಕೇಳಿದೆ ಓಕೆನಾ ನೆಕ್ಸ್ಟ್ ಮಾಲ್ವೇರ್ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದೆ ಮಾಲ್ವೇರ್ ಹಾಂ ಟ್ರೋಜನರ್ಸ್ ಯಾವುದಕ್ಕೆ ಉದಾಹರಣೆ ಆಯ್ತು ಮಾಲ್ವೇರ್ ಪ್ರಪಂಚದಲ್ಲಿ ಟ್ರೋಜನರ್ಸ್ ಏನಂತ ಕೇಳಿದೆ ಇದೊಂದೇನ್ರಿ ಮಾಲ್ವೇರ್ ಇದು ಕೂಡ ಕ್ವಶನ್ ಆಗಿತ್ತು ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ನಾಲ್ಕು ವರ್ಡು ಇಲ್ಲೊಂದೇನಪ್ಪ ಐದು ವರ್ಡ್ ಒಟ್ಟು ಒಂಬತ್ತು ವರ್ಡ್ ಇದಕ್ಕೆ ಸಂಬಂಧಪಟ್ಟ ಕೇಳಿದೆ ಆಗಿದೆ ಆಗಿಲ್ಲ ಯಾವುದಾಗಿದೆ ಯಾವುದಾಗಿಲ್ಲ ಅದ್ರಿಗೋಸ್ಕರ ನಮ್ಮ ಕಾನ್ಸೆಪ್ಟ್ ಭಾಳ ಚಿಕ್ಕದಿರುತ್ತೆ ಬಟ್ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಎಕ್ಸಾಮಲ್ಲಿ ಓಕೆನಾ ಸೊ ಹಾಗಾದ್ರೆ ಇದೇನು ಮಾಡ್ತಂತ ಕರಿ ಸೊ ಒಂದು ಬ್ಯಾಂಕ್ ಖಾತೆಯ ವಿವರಗಳಾದಂತಹ ATM ಕಾರ್ಡ್ ಮತ್ತು ಚೆಕ್ಕಿನ ವಿವರಣನ ಕದಿಬೇಕಂದ್ರೆ ನೀವು ಬಳಸುವಂಥ ಸಾಫ್ಟ್ವೇರ್ ಅದ್ರಿ ಟ್ರೋಜನರ್ಸ್ ಸೊ ಈ ಒಂದು ಟ್ರೋಜನರ್ಸ್ ಅಂತ ಬಂದಾಗ ಹೆಂಗೆ ವರ್ಕ್ ಆಗುತ್ತೆ ಏನಂತ ಬಂದಾಗ ಸಿಂಪಲ್ಲಾಗಿ ಇದನ್ನು ನೀವು ಯೂಸ್ ಮಾಡಬೇಕಂದ್ರಪ್ಪಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕಾಳಿ ಲಿನಿಸ್ನ ಏನು ಮಾಡ್ಬೇಕಾದ್ರೆ ಫ್ರೀಯಾಗಿ ಬರುತ್ತೆ ಇನ್ಸ್ಟಾಲ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಪೇಮೆಂಟ್ ಇರ್ತಾರೆ ಆ ಪೇಮೆಂಟ್ ಮಾಡಬೇಕು ಆ ಪೇಮೆಂಟ್ ಎಷ್ಟು ತದ್ದಿಕ್ಕೆ ಒಂದೊಂದು ಕೋಟಿ ಮೇಲೆ ಇರ್ತಪ್ಪಿ ಇವೆಲ್ಲ ಕೋಟಿಗಟ್ಟಲೆ ಇರ್ತಾರೆ ಸೊ ಹಾಗಾಗಿ ಇವು ನಾರ್ಮಲ್ ಪೀಪಲ್ಸ್ ಮೇಲೆ ಡಾಟಾ ಹ್ಯಾಕ್ ಮಾಡೋಕ್ಕೆ ಸತ್ರು ಯೂಸ್ ಮಾಡಲ್ಲ ಇವೆಲ್ಲ ಏನಪ್ಪ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವರೆಲ್ಲ ಹಾಕ್ಕೊಂಡು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೋಸ್ಕರ ನಿಮ್ಮ ಒಂದು ಮೊಬೈಲಲ್ಲಿ ಡಾಟಾ ಏನು ಹ್ಯಾಕ್ ಮಾಡ್ತಾರೆ ಸಣ್ಣ ಪುಟ್ಟ ಹಾಕ್ತಾರವೆಲ್ಲ ನಿಮ್ಮ ಪಕ್ಕದ ಫ್ರೆಂಡ್ಸೇ ಮಾಡ್ತಿರ್ತಾರೆ ಸೊ ಹಾಗಾಗಿ ಈ ಒಂದು ಕಾಂಟೆಂಟ್ ಫೀಲ್ಡಲ್ಲಿ ಶ್ರೀಮಂತರ ಮಕ್ಕಳು ಇರ್ತಾರೆ ಬಡವ್ರ ಮಕ್ಕಳು ಇರ್ತಾರೆ ಸೊ ಎಲ್ಲರನ್ನ ಉದ್ದೇಶದಲ್ಲಿ ಇಟ್ಕೊಂಡು ಇವೆಲ್ಲ ತಯಾರು ಮಾಡ್ತಾರೆ ಓಕೆನಾ ಅದ್ರಿಗೋಸ್ಕರ ಇವತ್ತು ಬ್ಯಾಂಕ್ ಖಾತೆ ವಿವರಣೆ ಕದಿಬೇಕಾದ್ರೆ ಯಾವುದೋ ಸ್ವಲ್ಪ ಟ್ರೋಜನರ್ಸ್ ನೆಕ್ಸ್ಟ್ ಇದರಲ್ಲಿ ಒಂದು ಸೋವಾ ವೈರಸ್ ಅಂತ ಬಂದಿತ್ತು ರೀ ಬ್ಯಾಂಕ್ ಸರ್ವರ್ಗಳ ಮೇಲೆ ಭಾಳ ಏನಪ್ಪ ಅಂದ್ರೆ ಅಟ್ಯಾಕ್ ಆಗಿತ್ತು ಸೊ ಹಾಗಾಗಿ ಇದು ರಷ್ಯಾ ದೇಶದಿಂದ ಬಂದೈತೆ ಯಾರು ಮಾಡೋದಂತ ಗೊತ್ತಿಲ್ಲ ಸೊ ಹಿಂದ್ಗಡೆ ಇದ್ದದ್ದು ಓಲ್ಡ್ ಕರೆಂಟ್ ಅಫೇರ್ಸ್ ಓಕೆನಾ ನೆಕ್ಸ್ಟ್ ಸ್ಪೈವೇರ್ ಅಂತ ಬರುತ್ತೆ ಸ್ಪೈವೇರ್ ಅಂತ ಬಂದಾಗ
ಸ್ವಲ್ಪ ಅಲ್ಲಿರೋದು ಎಲ್ಲಿ ಬಂದ್ಬಿಟ್ಟೈತೆ. ಸ್ಪೈವೇರ್ ಅಂತ ಬಂದಾಗ ಇದೇನು ಮಾಡ್ತಾರೆ, ವೈಯಕ್ತಿಕ ಡೇಟಾವನ್ನು ಕದಿಯಲು ಬಳಸುವಂತಹ ಸಾಫ್ಟ್ವೇರ್ ಯಾವುದ್ರೆ ಅದು ಸ್ಪೈವೇರ್. ಸ್ಪೈವೇರ್ ಅಂತ ಏನು ಮಾಡ್ತಾ ಅಂತ ಕರೆದು ಪರ್ಸ್ನಲ್ ಡೇಟಾವನ್ನು ಕದಿಯಲು ಬಳಸುತ್ತಾರೆ. ಪರ್ಸ್ನಲ್ ಡೇಟಾ ಅಂದ್ರೆ ಏನ್ರಿ, ಫೋಟೋ ವಿಡಿಯೋ ಆಡಿಯೋ ಅದನ್ನು ಕದಿಯಲು ಬಳಸ್ತಾರೆ. ಆದರೆ ಈ ಒಂದು ಸ್ಪೈವೇರ್ದಲ್ಲಿ ಮೊನ್ನೆ ಒಂದು ಪೆಗಾಸಸ್ ಅಂತ ಬಂದಿತ್ತು ವೈರಸ್. ಪೆಗಾಸಸ್ ಯಾವ ದೇಶಪ್ಪ ಅಂದರೆ ಇಸ್ರೇಲ್ ದೇಶ. ಯಾವ ದೇಶ ರೀ, ಇಸ್ರೇಲ್ ದೇಶ. ಈ ಒಂದು ಪೆಗಾಸಸ್ ನಿಮ್ಮ ಹತ್ರ ಇತ್ತಂತ ಕೊರಿ, ಸಿಂಪಲ್ ಆಗಿದೆ ಅಂದರೆ ಇಸ್ರೇಲ್ ದೇಶದವ್ರು ಮಾಡಿರ್ಪಿ. ಇಸ್ರೇಲ್ದಲ್ಲಿ ಎನ್ ಎಸ್ ಅಂತ ಇರುತ್ತೆ, ಓಲ್ಡ್ ಕರೆಂಟ್ ಅಫರ್ಸ್. ಇವಾಗ ಏನಾದರೂ ಓದೋ ಅವಶ್ಯಕತೆ ಇಲ್ಲ, ಇಸ್ರೇಲ್ ದೇಶ ಎನ್ ಎಸ್ ಓ ಸಂಸ್ಥೆ ತಯಾರು ಮಾಡಿದೆ. ಸೊ ಈ ಒಂದು ಪೆಗಾಸಸ್ ನಿಮ್ಮ ಹತ್ರ ಇತ್ತಂತ ಕೊರಿ, ಏನು ಮಾಡೋದು ಸಿಂಪಲ್ ಆಗಿ ನಿಮ್ಮ ಮೊಬೈಲಲ್ಲಿ ಫಸ್ಟ್ ಏನು ಮಾಡಿರಿ, ಇನ್ಸ್ಟಾಲ್ ಮಾಡ್ಕೊಳ್ರಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಯಾರಿಗಾದ್ರೂ ಒಬ್ಬರಿಗೆ ಕಾಲ್ ಮಾಡಿರಿ, ನಿಮ್ಮ ಮೊಬೈಲಂತ ಪ್ರತಿಯೊಂದು ಡಾಟಾ ಅವ್ರಿಗೆ ಹೋಗುತ್ತೆ. ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಮಾಡ್ಬೇಕಷ್ಟೇ. ಆಮೇಲೆ ಅವ್ರು ಏನಪ್ಪ ಎಕ್ಸ್ಟ್ರಾ ಮಾತಾಡಬೇಡ್ರಿ, ಜಸ್ಟ್ ಒಂದು ಕಾಲ್ ಮಾಡಪ್ಪಿ, ಒಂದು 2 ಸೆಕೆಂಡ್ ಜಸ್ಟ್ ಏನಪ್ಪರ ಓಲ್ಡ್ ಮಾಡು, ಅದಕ್ಕೆ ಕಾಲ್ ಕಟ್ ಮಾಡಬೇಡ. ಅವ್ರ ಮೊಬೈಲಂತ ಪ್ರತಿಯೊಂದು ಡಾಟಾ ನಿಮ್ಮ ಮೊಬೈಲ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು, ನಿಮ್ಮ ಮೊಬೈಲಲ್ಲಿ ಯಾರ್ದಾದರೂ ಕಾಲ್ ಮಾಡಿದಾಗ ಎತ್ತಿಲ್ಲ ಅಂತ ಕರಿ, ಇನ್ನೊಂದು ಮೆಸೇಜ್ ಮಾಡಿ, ಆ ಮೆಸೇಜ್ ಓಪನ್ ಮಾಡಿದ್ರೆ ಸಾಕು, ಲಿಂಕ್ ಗೊತ್ತ ಅವಶ್ಯಕತೆ ಇಲ್ಲ, ಜಸ್ಟ್ ಅವ್ರ ಮೊಬೈಲ್ ಅಂತ ಎಲ್ಲ ಡಾಟಾ ನಿಮ್ಮ ಮೊಬೈಲ್ ಬಿಡುತ್ತೆ. ಸೊ ಹಾಗಾಗಿ ಇವತ್ತು ಪೆಗಾಸಸ್ ಅನ್ನೋದು ಭಾಳ ಡೇಂಜರ್ ಇರ್ತೀವಿ. ಸೊ ಪೆಗಾಸಸ್ ಅನ್ನೋದೇನ್ರಿ, ಭಾಳ ಅಂದರೆ ಭಾಳ ಡೇಂಜರ್. ಸೊ ಹಾಗಾಗಿ ಈ ಒಂದು ಪೆಗಾಸಸ್ ವೈರಸ್ ಅಂತ ಬಂದಾಗ ರೀ, ಸೊ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಆ ಕಾಲ್ ರಿಸೀವ್ ಮಾಡಿದ್ರೆ ಸಾಕು, ಅವ್ರ ಮೊಬೈಲ್ ಅಂತ ಎಲ್ಲ ಡಾಟಾ ನಿಮ್ಮ ಮೊಬೈಲ್ ಇರುತ್ತೆ. ಇಲ್ಲ ಒಂದು ಮೆಸೇಜ್ ಮಾಡಿದಾಗ ಮೊಬೈಲ್ ಅಂತ ಎಲ್ಲ ಡಾಟಾ ನಿಮ್ಮ ಮೊಬೈಲ್ ಇರುತ್ತೆ. ಬಟ್ ಇದು ಪೆಗಾಸಸ್ ಅನ್ನೋದು ಈ ಒಂದು ಇಸ್ರೇಲ್ ದೇಶ, ಬೇರೆ ದೇಶದಂಥ ಒಂದು ಗೌರ್ಮೆಂಟಿಗೆ ಇದನ್ನು ಕೊಡ್ತಾರೆ ಹೊರತಾಗ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವ್ಯಕ್ತಿಗೆ ಕೊಡಲ್ಲ. ಇವತ್ತು ಎಲೋನ್ ಮಾಸ್ಕು ಅವ್ರು ಯಾರೇ ಬರಲ್ಲ ಅವ್ರಿಗೆ ಯಾರು ಕೊಡಲ್ಲ. ಬಟ್ ಇವತ್ತು ಇಸ್ರೇಲ್ ದೇಶ ಅಂತ ಬಂದಾಗ ರೀ, ಬೇರೆಯವ್ರ ದೇಶದ ಮೇಲೆ ಏನಪ್ಪ ಹಿಡಿತ ಒಂದು ಸಾಧಿಸಲು, ಬೇರೆ ದೇಶದವ್ರು ಏನೋ ತಮ್ಮ ದೇಶದ ಮೇಲೆ ಏನೋ ಮಾಡೋದಕ್ಕರಿ ಈ ವೈರಸ್ ಬಳಸ್ತಾರೆ. ಓಕೆನಾ? ಬಟ್ ಇಸ್ರೇಲ್ ದೇಶ ಏನಂತ ಐತ್ರಿ, ನಾವು ಯಾವುದೇ ಕಾರಣಕ್ಕೆ ಇದನ್ನು ಪ್ರೈವೇಟ್ ವ್ಯಕ್ತಿಗಳಿಗೆ ಕೊಡಲ್ಲ. ಕೊಡೋದು ಯಾರಿಗೆ, ಒಂದು ಗೌರ್ಮೆಂಟ್ ಟು ಗೌರ್ಮೆಂಟ್. ಇವತ್ತು ಇಂಡಿಯಾ ಗೌರ್ಮೆಂಟ್ ಸೇಲ್ ಮಾಡ್ತೀವಿ, ಇಲ್ಲ ಅಮೆರಿಕ ಗೌರ್ಮೆಂಟ್ ಸೇಲ್ ಮಾಡ್ತೇವೆ. ಬಟ್ ಅಲ್ಲಿರುವಂಥ ಅಂಬಾನಿಗೆ ಸೇಲ್ ಮಾಡಲ್ಲ, ಅಲ್ಲಿರುವಂಥ ಬಿಲಿಗೇಟ್ ಸೇಲ್ ಮಾಡಲ್ಲ ಅಂತ ಹೇಳಿದ್ರು ಯಾರು ಈ ಸರ್. ಬಟ್ ಯಾರೋ ಒಬ್ಬರು ಮೊನ್ನೆ ಇದು ಹೆಂಗೆ ಕದ್ದಾರ ಗೊತ್ತಿಲ್ಲ, ಕದ್ದಗೇಸಿ ಇಂಡಿಯಾದಲ್ಲಿರುವಂತಹ ಭಾಳಷ್ಟು ರಾಜಕೀಯ ವ್ಯಕ್ತಿಗಳು, ಶ್ರೀಮಂತ ವ್ಯಕ್ತಿ ಎಲ್ಲರ ಅಕೌಂಟ್ನ ಕದ್ದುಬಿಟ್ಟಿತ್ತಪ್ಪ, ಎಷ್ಟೋ ಅಮೌಂಟ್ ಕದ್ದಿತ್ತು ಅಂತ ಟೈಮಲ್ಲಿ ಇದು ನ್ಯೂಸಲ್ಲಿತ್ತು. ಹಾಗಾಗಿ PSPC 2021 ಕೇಳಿದ್ದ ಕ್ವಶನ್ ಏನು ಕೇಳಿದ್ದಾರೆ, ಪೆಗಾಸಸ್ ಯಾವ ದೇಶದಿಂದ ಕೇಳಿದ್ದ, ಪೆಗಾಸಸ್ ಯಾವ ದೇಶ, ಯಾವ ದೇಶದಲ್ಲಿ ಇಸ್ರೇಲ್. ಈ ಥರ ನಾಳೆ ಏನೋ ಒಂದು ಕರೆಂಟ್ ಅಫೇರ್ಸ್ ಬಂದದ್ದು ಕರಿ, ಅದು ಇಂಪಾರ್ಟೆಂಟ್ ಆಗಿರಬೇಕು, ಕಾಂಪಿಟೇಟಿವ್ ಫೀಲ್ಡಲ್ಲಿ ಅದು ಹೆಸರು ಮಾಡಿರಬೇಕು, ಕಾಂಪಿಟೇಟಿವ್ ಫೀಲ್ಡಲ್ಲಿ ಸೊಸೈಟಿಯಲ್ಲಿ ಏನಪ್ಪ ಭಾಳ ಜನ ಮೋಸ ಆಗಿರಬೇಕು, ಭಾಳ ಜನ ಅದಕ್ಕಿಂತ ಏನಪ್ಪರ ಸೊ ತೊಂದರೆ ಅನುಭವಿಸಬೇಕು ಅಂತ ಊಟಕ್ಕೆ ತನ ಕಣ್ಕಂಡ್ಮೇಲೆ ಎಲ್ಲ ORS ಕೇಳಲ್ಲ ಎಕ್ಸಾಮಲ್ಲಿ. ಅದಕ್ಕೋಸ್ಕರ ನೀವು ಏನಾದ್ರು ಓದಬೇಕಾದ್ರೆ ಇಂಪಾರ್ಟೆಂಟ್ ಇರೋದಷ್ಟೇ ಓದ್ರಿ, ಸುಮ್ಮನೆ ಸಣ್ಣ ಪುಟ್ಟಿರೋ ಓದಕ್ಕೋಗ್ಬಿಟ್ರಿ, ಯಾಕಂದ್ರೆ ಸಣ್ಣ ಪುಟ್ಟಿರೋ ಕೇಳಲ್ಲ. ಓಕೆನಾ? ಸೊ ಹಾಗಾಗಿ ಈ ಒಂದು ಸ್ಪೈವೇರ್ ಅಂತಂದರೆ ರೀ, ವೈಯಕ್ತಿಕ ಡೇಟಾವನ್ನು ಕದಿಯಲು ಬಳಸುವಂತಹ ಸಾಫ್ಟ್ವೇರ್ ಆಗಿದೆ. ಓಕೆನಾ? ನೆಕ್ಸ್ಟ್ ಆ್ಯಡ್ವೇರ್ ಅಂತ ಬರ್ತಾರೆ. ಅಡ್ವರ್ಟೈಸ್ಮೆಂಟ್ ಆ್ಯಡ್ವೇರ್ ಅಂದರೆ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಮಾಹಿತಿಯನ್ನು ಕದಿಯುವಂಥ ಸಾಫ್ಟ್ವೇರ್. ಸೊ ಅಡ್ವರ್ಟೈಸ್ಮೆಂಟ್ ಮುಖಾಂತರ ನಿಮ್ಮ ಹತ್ರ ಇರುವಂಥ ಒಂದು ಡಾಟಾ ಕದಿಬೇಕಂದ್ರೆ ಅದೇನ್ರಿ ಆ್ಯಡ್ವೇರ್. ಅದು ಹೆಂಗಪ್ಪ ಅಂದರೆ, ಇವತ್ತು ಲೂಡೋ ಗೇಮ್ ಅಂತ ಬರ್ತಾರೆ, ಲೂಡೋ ಗೇಮ್ ಅಂತ ನೀವು ಇನ್ಸ್ಟಾಲ್ ಮಾಡಿದ್ಮೇಲೆ ಪೇಮೆಂಟ್ ಕೇಳ್ತಾನೆ ಒಂದು ಸೈಡ್, ನೋ ಆ್ಯಡ್ಸ್, ಆ್ಯಡ್ಸೇ ಬರಬಾರ್ದಂದ್ರೆ ಪೇಮೆಂಟ್ ಮಾಡೋದಂತ ಕೇಳ್ತಾನೆ. ಬಟ್ ನೀವೇನು ಮಾಡ್ತೀರಿ, ಪೇಮೆಂಟ್ ಮಾಡಲ್ಲ, ಫ್ರೀಯಾಗಿ ಬೇಕಂತೆ. ಅಂಥ ಟೈಮಲ್ಲಿ ನೀವೇನೋ ಗೇಮ್ ಮಾಡೋ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾಯಿರುತ್ತೆ. ಹೌದಲ್ರಿ? ಅಡ್ವರ್ಟೈಸ್ಮೆಂಟ್ ಎದಕ್ಕೆ ಬರ್ತಪ್ಪ ಅಂದ್ರೆ ಅದಕ್ಕೆ ಪೇಮೆಂಟ್ ಅಂದರೆ ನೀವು ಪೇಮೆಂಟ್ ಮಾಡಿಲ್ಲ, ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಟೈಮಲ್ಲಿ ಕೆಲವೊಂದು ವೈರಸ್ ಬರ್ತಾರೆ. ಅದಕ್ಕೋಸ್ಕರ ಒಂದು ವೆಬ್ಸೈಟು ಇಲ್ಲೊಂದು ಸಾಫ್ಟ್ವೇರ್ ಮುಖಾಂತರ ಏನಪ್ಪರ ವೈರಸ್ಗಳ ಜಾಹೀರಾತುಗಳ ಮುಖಾಂತರ ಏನು ಮಾಡ್ತಾರೆ ರೀ, ವೈರಸ್ಗಳನ್ನ ಕಳಿಸ್ತಾರೆ. ಅದಕ್ಕೋಸ್ಕರ ಟ್ರೂ ಕಲರು MX ಪ್ಲೇಯರು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆನಾ? ಬೆಟರ್. ಓಕೆನಾ? ಇನ್ನೊಂದು MX ಪ್ಲೇಯರ್ ನೀವು ಎನಿ ಕಂಡೀಷನ್ ಯೂಸ್ ಮಾಡ್ತಾನಕ್ಕಿದ್ರೆ MX ಪ್ಲೇಯರನ್ನು ಏನು ಮಾಡಿರಿ, ಗಟ್ಟಿಯಾಗಿ ಒತ್ತಿಟ್ಬಿಟ್ರಿ. ಅಲ್ಲಿ ಆ್ಯಪ್ ಇನ್ಫೋ ಅಂತ ಬರ್ತೈತ್ರಿ, ಆ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಡಾಟಾ ಅಂತ ಇರ್ತೀರಿ, ಆ ಡಾಟಾನ ಆಫ್ ಮಾಡಿಬಿಟ್ರಿ. ಅಡ್ವರ್ಟೈಸ್ಮೆಂಟ್ ಪ್ಲೇ ಅಲ್ಲದೆ MX ಪ್ಲೇ ಯೂಸ್ ಮಾಡ್ಬೋದು. ಅದೇ ಥರ ಟ್ರೂ ಕಲರ್ ಅಂತ ಬರುತ್ತೆ, ಅದೇ ಥರ ಲೂಡೋ ಅಂತ ಬರುತ್ತೆ. ಆನ್ಲೈನ್ ಗೇಮ್ ಆಡಲ್ಲ ಅನ್ನೋ ಪಕ್ಕದವ್ರು ಸ್ಟಾರ್ಟ್ ಆಗಿದ್ರೆ ಅದಕ್ಕೆ ಇಂಟರ್ನೆಟ್ ಪರ್ಮಿಷನ್ ಆಫ್ ಮಾಡಿಬಿಟ್ರೆ ಅಡ್ವರ್ಟೈಸ್ಮೆಂಟ್ ಬರಲ್ಲ, ಯೂಸ್ ಮಾಡ್ಬೋದು. ಅದು ಬಿಟ್ಟು ನಾ ಇಂಟರ್ನೆಟ್ ಕೊಟ್ಟು ಯೂಸ್ ಮಾಡ್ತಾನೆ ಅಂತ ತಿಳ್ಕೊರಿ, ಯಾವುದೇ ಕಾರಣಕ್ಕೂ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಬರುವಂತಹ ಏನಪ್ಪ ಯೂಟ್ರನ್ನ ಯೂಸ್ ಮಾಡ್ಬೋದು. ಯಾವ್ಯಾವ ಗೊತ್ತಾ, ಟ್ರೂ ಕಲರು, ಮತ್ತೇನ್ರಿ ಪಬ್ಜಿ, ಲೂಡೋ ಈ ಥರ ಗೇಮ್ಸಲ್ಲಿಂದ ಬರ್ತಾಯಿರ್ತಾವೆ. ಬಟ್ಟು ವಾಟ್ಸಪ್ಪಲ್ಲಿ ಅಡ್ವರ್ಟೈಸ್ಮೆಂಟ್ ಬರಲ್ಲ. ಓಕೆನಾ? ಇನ್ಸ್ಟಾಗ್ರಾಮಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾವೆ, ಕೆಳಗೆ ಬರ್ತಾವೆ, ಡಿಸ್ಟರ್ಬ್ ಮಾಡಲ್ಲ. ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ತಾವೆ, ಡಿಸ್ಟರ್ಬ್ ಮಾಡಲ್ಲ, ಒಂದು ಸೈಡ್ ಬಂದು ಹೋಗ್ತೈತೆ. ಬಟ್ ಅದೇ ಟ್ರೂ ಕಲರ್ ಹಂಗಲ್ಲಪ್ಪಿ, ಒಂದು ಸೈಡ್ ಅಡ್ವರ್ಟೈಸ್ಮೆಂಟ್ ಅದು
30 ಸೆಕೆಂಡ್ ವೇಟ್ ಮಾಡು. ಅದೇ ತರ ಪಬ್ಜಿ ಅಂತ ಬಂದಾಗ ಅಲ್ಲೆಲ್ಲ 30 ಸೆಕೆಂಡ್ ಪಬ್ಜಿ ಲೂಡೋ ಮತ್ತೆ ಎಲ್ಲ ಆಪ್ಸ್ ಅಲ್ಲಿ ಏನ್ರಿ MS ಪ್ಲೇಯರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾನ ಅದು ಏನಪ್ಪ ವಿಡಿಯೋ ಎಡಿಟಿಂಗ್ ಅಲ್ಲಿ ಕೂಡ ಹಿಂಗೆ ಬರ್ತಾ ನೋಡ್ರಿ ಅಡ್ವರ್ಟೈಸ್ಮೆಂಟ್ ಆಗತ್ತ ನೀವು ಯಾವುದೇ ಕಾರಣ ಸ್ಕಿಪ್ ಮಾಡಕ್ ಬರಲ್ಲ ಆ ತರ ಕೊಡ್ತಾರೆ. ಅದಕ್ಕೋಸ್ಕರ ಜಾಹೀರಾತ್ ಮುಖಾಂತರ ಕೂಡ ಅಮೌಂಟ್ ಕತ್ತಾರ ಮತ್ತೆ ಡಾಟಾ ಕತ್ತಾರ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸ್ವಲ್ಪ ಅಂತ ಆಪ್ಸ್ ಇದ್ರೆ ಯೂಸ್ ಮಾಡಕ್ ಹೋಗ್ಬಿಡಿ. ಓಕೆನಾ? ನೆಕ್ಸ್ಟ್ ರೂಟ್ ಕಿಟ್ ಅಂತ ಬರ್ತಾರೆ. ರೂಟ್ ಕಿಟ್ ಅಂದರೆ ಫೇಕ್ ಕಾಲು ಫೇಕ್ ಮೆಸೇಜ್ ಮಾಡಬೇಕಂದ್ರೆ ನೀವು ಬಳಸುವಂಥ ಸಾಫ್ಟ್ವೇರ್ ಅದ್ರಿ ರೂಟ್ ಕಿಟ್. ಅದಕ್ಕೋಸ್ಕರ ಇದನ್ನು ಯಾವುದೇ ಕಾರಣಕ್ಕೂ ಸ್ವಲ್ಪ ಏನಪ್ಪ ಫೇಕ್ ಕಾಲು ಫೇಕ್ ಮೆಸೇಜ್ ಭಾಳ ಜನ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಕೆಲವು ಜನ ಐಡಿಯಾ ಇರುತ್ತೆ, ಫೇಕ್ ಕಾಲ್ ಮಾಡ್ತಿರ್ತಾರೆ ಫೇಕ್ ಮೆಸೇಜ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಯಾರು ಈ ಥರ ರೂಟ್ ಯೂಸ್ ಮಾಡಕ್ಕೆ ಬಿಟ್ರಿ. ಓಕೆನಾ? ಪ್ಲೇ ಸ್ಟೋರ್ದಲ್ಲಿ ಒಂದು ಎನಿ ಕಾಲ್ ಅಂತ ಬರ್ತಾರೆ. ಯಾರಿಗಾದ್ರೂ ಮೊಬೈಲಲ್ಲಿ ಎಮರ್ಜೆನ್ಸಿ ಇರುತ್ತೆ, ಕರೆಂಟ್ಸ್ ಇರಲ್ಲ ಟೈಮಲ್ಲಿ ಏನು ಮಾಡ್ರಿ ಎನಿ ಕಾಲ್ನ ಡೌನ್ಲೋಡ್ ಮಾಡಿ ಕಾಲ್ ಮಾತಾಡ್ಬೋದು. ಇನ್ನೂ ಕೆಲವು ಜನಕ ಫೇಕ್ ನಂಬರ್ಲಿಂದ ಕಾಲ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಿರ್ತೀವಿ. ಇನ್ನೂ ಕೆಲವು ಜನಕ ಅವ್ರ ಮೊಬೈಲ್ಗೆ ಅವ್ರ ನಂಬರ್ಲಿಂದ ಕಾಲ್ ಹೋಗ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ತಾರೆ. ಅದು ಹೆಂಗ ಅಂದರೆ ಒಬ್ಬ ಪರ್ಸನ್ ಇರ್ತಾನೆ, ಮೊಬೈಲ್ ನೋಡ್ತಾನೆ, ಅವ್ನಿಗೆ ಫೋನ್ ಬಂದಿರ್ತ, ಫೋನ್ದಲ್ಲಿ ಅವನದೇ ನಂಬರ್ ಇರುತ್ತೆ, ಅವನಿಗೆ ಕಾಲ್ ಬಂದಿರುತ್ತೆ, ಅದು ಕೂಡ ಎನಿ ಕಾಲ್. ಸೊ ಹಾಗಾಗಿ ಇದನ್ನು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ. ಅದೇ ತರನಾಗೆ ಫೇಕ್ ಕಾಲ್ ಫೇಕ್ ಮಿಸ್ ಕೆಲವು ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಾರೆ. ಅಂದರೆ ಸ್ವಲ್ಪ ಗರ್ಲ್ಸ್ ಇದ್ದರೆ ಬಾಯ್ಸ್ ಥರ ಮಾತಾಡ್ಸೋದು, ಬಾಯ್ಸ್ ಇದ್ದರೆ ಗರ್ಲ್ಸ್ ಥರ ಮಾತಾಡ್ಸೋದು, ವಾಯ್ಸ್ ಚೇಂಜ್ ಮಾಡ್ತಾರೆ, ಅದು ಕೂಡ ಇದೆ. ಅದಕ್ಕೋಸ್ಕರ ಇವೆಲ್ಲ ನಿಮಗೆ ಇಂಟರ್ನೆಟ್ಟಲ್ಲಿ ಲೀಗಲ್ ಇದ್ದಾವೆ ಇಲ್ಲೀಗಲ್ ಇದ್ದಾವೆ, ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಏನು ಮಾಡ್ರಪ್ಪ ಅಂದರೆ ಎಚ್ಚರಿಕೆ ವಹಿಸ್ರಿ. ನೆಕ್ಸ್ಟ್ ರ್ಯಾನ್ಸಮ್ ವೇರ್. ರ್ಯಾನ್ಸಮ್ ವೇರ್ ಅಂದರೆ ಎನ್ಕ್ರಿಪ್ಟ್ ಡೇಟಾ. ಎನ್ಕ್ರಿಪ್ಟ್ ಡೇಟಾ ಅಂದರೆ ನಿಮ್ಮ ಒಂದು ಫೋನ್ಪೇ ತೊಗೊಳ್ರಿ, ವಾಟ್ಸಪ್ ತೊಗೊಳ್ರಿ, ವಾಟ್ಸಪ್ ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ಯಾರ್ದಾದ್ರು ಒಬ್ಬರು ಚಾಟ್ ಇರುತ್ತೆ, ಆ ಚಾಟ್ ಓಪನ್ ಮಾಡಿರಿ. ಚಾಟ್ ಓಪನ್ ಮಾಡಿದ ಮೇಲೆ ಸೊ ಫುಲ್ ಮ್ಯಾಲ್ ಹೋಗ್ರಿ, ಅಲ್ಲಿ ಯುವರ್ ಕಾಲ್ಸ್ ಆ್ಯಂಡ್ ಮೆಸೇಜ್ ಎನ್ಕ್ರಿಪ್ಟೆಡ್ ಅಂತ ಇರುತ್ತೆ, ಅದೊಂದು ಆಪ್ಷನ್ ನೋಡಿರಿ. ಅದಾದಮೇಲೆ ಮತ್ತೆ ಬ್ಯಾಕ್ ಬಂದುಬಿಡ್ರಿ, ಸೆಟ್ಟಿಂಗ್ ಇರ್ತಾವೆ ಅಲ್ಲಿ ಮೂರು ಚುಕ್ ಇರ್ತಾರೆ, ಈ ಮೂರು ಚುಕ್ ಮೇಲೆ ಕ್ಲಿಕ್ ಮಾಡಿರಿ. ಮಾಡಿದ್ಮೇಲೆ ಅಕೌಂಟ್ಸ್ಗೆ ಹೋಗ್ರಿ, ಅದಾದಮೇಲೆ ಕೆಳಗಡೆ ಸೆಕ್ಯೂರಿಟಿ ನೋಟಿಫಿಕೇಶನ್ ಅಂತ ಇರುತ್ತೆ, ಸೆಕ್ಯೂರಿಟಿ ನೋಟಿಫಿಕೇಶನ್ ಅಂತ ಇರುತ್ತೆ, ನೋಟಿಫಿಕೇಶನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿರಿ. ಅಲ್ಲಿ ನಿಮ್ಮ ಒಂದು ಕಾಲು ಮೆಸೇಜು ಮತ್ತು PDF ಫೈಲ್ ಎಲ್ಲ ಸೆಕ್ಯೂರಿಟಿ ಕೊಡ್ತಾಯಿರ್ತಾರೆ, ಕೆಳಗಡೆ ಒಂದು ಬಟನ್ಸ್ ಇರ್ತಪ್ಪಿ, ಸೊ ಸೆಕ್ಯೂರಿಟಿ ನೋಟಿಫಿಕೇಶನ್ ಅಲರ್ಟ್ ಅಂತ ಇರುತ್ತೆ, ಅದನ್ನು ಆನ್ ಮಾಡಿಬಿಡ್ರಿ. ಈ ಕಡೆ ಇದ್ದರೆ ಈ ಕಡೆ ಎಳೆದ್ಬಿಟ್ರೆ ಆನ್ ಆಗುತ್ತೆ. ನಾಳೆ ಯಾರಾದರೂ ನಿಮ್ಮ ಒಂದು ಮೊಬೈಲ್ ಅಂತ ಏನಪ್ಪ ಡಾಟಾ ಕದಕ್ಕೆ ಹೋದರೆ ನಿಮಗೊಂದು ಏನಪ್ಪ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಕಂಪಲ್ಸರಿ ಎಲ್ಲ ಮಾಡಿರಿ. ಸೊ ಓಕೆನಾ? ಎನ್ಕ್ರಿಪ್ಟ್ ಡೇಟಾ ಅಂದರೆ ಏನು ರೀ? ಸೊ ಒಂದೇನಪ್ಪ ಸುರಕ್ಷಿತವಾದ ಮಾಹಿತಿ. ಎನ್ಕ್ರಿಪ್ಟ್ ಡೇಟಾ ಅಂದರೆ ಏನು ರೀ? ಸುರಕ್ಷಿತವಾದ ಮಾಹಿತಿಯನ್ನು ಏನಪ್ಪ ಕದಿಯಲು ಬಳಸುವಂತಹ ಸಾಫ್ಟ್ವೇರ್ ಆಗಿದೆ. ಕ್ಲಿಯರಾ? ನೆಕ್ಸ್ಟ್ ಕೀ ಲಾಗರ್. OTP ಮತ್ತು ಪಾಸ್ವರ್ಡ್ಗಳನ್ನು ಕದಿಯಲು ಬಳಸುವಂತಹ ಸಾಫ್ಟ್ವೇರ್ ಇದೆ. ಸೊ ಹಾಗಾಗಿ OTPನ ಪಾಸ್ವರ್ಡ್ನ ಕದಿಬೇಕಾದ್ರೆ ಇವತ್ತು ಇದನ್ನು ಬಳಸ್ತಾರೆ. ಅದಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೆ OTP ಪಾಸ್ವರ್ಡ್ನ ಶೇರ್ ಮಾಡಿ. ಇದು ಹೆಂಗೆ ಬಳಸೋ ಅಂತ ಗೊತ್ತಿ, ಭಾಳ ಜನಕ್ಕೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಏನಾಗಿರುತ್ತೆ ಅಂತಿಕೊರಿ, ನಿಮ್ಮ ಮೊಬೈಲ್ಗೆ ಫೋನ್ಪೇ ತೊಗೊಳ್ರಿ, ಫೋನ್ಪೇದಲ್ಲಿ OTP ಬರ್ತೈತೆ. ಫಸ್ಟು ಇಲ್ಲೊಂದು ಬಾಕ್ಸ್ ಇರುತ್ತೆ, ಇದರಲ್ಲೊಂದು 4 OTP ಕೊಡಬೇಕು. ಫಸ್ಟ್ ಇದರಲ್ಲಿ OTP ಫಸ್ಟ್ ಎಂಟ್ರ್ ಆದಮೇಲೆ ಮೆಸೇಜ್ ಬರ್ತೈತೆ ನೋಡ್ರಿ, ಭಾಳ ಜನಕ್ಕೆ ಟ್ರೂ ಕಲರ್ ತೊಗೊಳ್ರಿ. ಟ್ರೂ ಕಲರ್ OTP ಅಂತ ಬಂದಾಗ ಫಸ್ಟ್ ಇಲ್ಲಿ ಏನು ಬರ್ತಾ ಗೊತ್ತೇನ್ರಿ, OTP ಬಂದು ಇಲ್ಲಿ ಕುಂತ್ಬಿಟ್ಟಿರುತ್ತೆ, ಆಮೇಲೆ ನಿಮಗೆ ಮೆಸೇಜ್ ಬರ್ತೈತೆ. ಈ ಬರುವಂಥ 10 ಸೆಕೆಂಡ್ ಲೇಟಾಗಿ ಬರ್ತೈತೆ ರೀ, ಈ 10 ಸೆಕೆಂಡಲ್ಲೇ ಡಾಟಾ ಕದ್ದು ಕೇಸಿ ಇನ್ನೊಬ್ರು ಶೇರ್ ಮಾಡ್ತೈತೆ. ಅದ್ರಿಗೋಸ್ಕರ ಇದು ಡೇಂಜರಸ್, ಇದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ತಾರೆ, ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ. ಅದ್ರಿಗೋಸ್ಕರ OTP ಮತ್ತು ಪಾಸ್ವರ್ಡನ್ನು ಕದಿಯಲು ಬಳಸುವಂತಹ ಸಾಫ್ಟ್ವೇರ್ ಆಗಿದೆ. ಓಕೆನಾ? ಸೊ ಹಾಗಾದರೆ ಇನ್ನೊಂದು, ಇದರಲ್ಲಿ ವಾರಮ್ಸ್ ಅಂತ ಹೇಳಿದೆ. ವಾರಮ್ಸ್ ಅಂತ ಬಂದಾಗ ಹುಳುಗಳು ಅಂತ ಹೇಳಿದೆ. ಸೊ ನಿಮ್ಮ ಒಂದು ಮೊಬೈಲಲ್ಲಿ ನೀವು ಇಂಟರ್ನೆಟ್ ಬಳಸೋ ಟೈಮಲ್ಲಿ ವೈರಸ್ ಬರ್ತಾ ಇರ್ತಾವೆ. ಸೊ ಹಾಗಾಗಿ ಇಂಟರ್ನೆಟ್ ಮುಖಾಂತರ ಬರುವಂತಹ ವೈರಸ್ಗಳು ಏನು ಮಾಡಿರಿ, ನಿಮ್ಮ ಮೊಬೈಲಲ್ಲಿ ಫೈಲ್ ಮ್ಯಾನೇಜರ್ ಓಪನ್ ಮಾಡಿರಿ, ಟೆಂಪ್ ಅಂತ ಸರ್ಚ್ ಮಾಡಿರಿ, ಟೆಂಪ್ ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದಾಗ ನಿಮಗೇನಪ್ಪ ಅಲ್ಲಿ ವೈರಸ್ ಬರ್ತೈತೆ ರೀ. ಓಕೆನಾ? ಸೊ ಅದ್ರಿಗೋಸ್ಕರ ಅಲ್ಲಿ ಕೆಲವೊಂದು ವೈರಸ್ ಬಂದಿರ್ತಾವ ಡಿಲೀಟ್ ಮಾಡಿರಿ. ಭಾಳ ಜನ ಬಂದಿರಲ್ಲ ಕೆಲವು ಮೊಬೈಲ್ ನೋ ಫೈಲ್ಸ್ ಅಂತ ಬಂದಿರ್ತ, ಅಂದರೆ ಏನರ್ಥ, ಸೊ ಅಲ್ಲಿ ಅವರು ಇಲ್ಲೀಗಲ್ ವೆಬ್ಸೈಟು ಇಲ್ಲೀಗಲ್ ಆ್ಯಪ್ಸ್ ಯೂಸ್ ಮಾಡಲ್ಲ ಅಂತ ಇರ್ತ. ಒಂದು ಟೆಂಪ್ ಬಂದು ಬಂದಂದು ಕರೆದೇನು ರೀ, ಇಲ್ಲೀಗಲ್ ಸಾಫ್ಟ್ವೇರ್ಸ್ ಇಲ್ಲೀಗಲ್ ಯೂಸ್ ಮಾಡ್ತಾ. ಅದಕ್ಕೋಸ್ಕರ ಎಕ್ಸಾಂಪಲ್ ಇದು ಕೂಡ ಕೇಳ್ತಾ, ಟೆಂಪ್ ಯಾವ್ದರ ವಿಸ್ತಾ ವೈರಸ್. ಓಕೆನಾ? ಸ್ವಲ್ಪ ಇದೊಂದಿರುತ್ತೆ, ಅಬ್ಸರ್ವ್ ಮಾಡಿರಿ. ಸೊ ಹಾಗಾದರೆ ವೈರಸ್ ಮತ್ತು
ಮಾಲ್ವೇರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ ಮಾಹಿತಿನ ಸ್ವಾಗತ ಇದರಲ್ಲಿ ಇನ್ನೊಂದು ವೈರಸ್ಗೆ ಮತ್ತೊಂದು ಹೆಸರಿದ್ರೆ ಬಗ್ ಅಂತಾರೆ ಬಗ್ ಅಂದ್ರೆ ಕಂಪ್ಯೂಟರ್ಲ್ಲಿ ಕಂಡು ಬರುವಂಥ ಒಂದು ಎರರ್ ಇದೇನಿದು ಕಂಪ್ಯೂಟರ್ಲ್ಲಿ ಕಂಡು ಬರುವಂಥ ಒಂದು ಎರರ್ ಅದಕ್ಕೆ ಏನಂತಾರೆ ಬಗ್ ಅಂತಾರೆ ಬಹಳಷ್ಟು ಎಕ್ಸಾಮಲ್ಲಿ ಕೇಳಿನಪ್ಪಿ ಬಗ್ ಅಂದ್ರೆ ಏನು ಬಗ್ ಅಂದ್ರೆ ಏನ್ರಿ ಎರರ್ ನಿಮ್ಮ ಒಂದು ಚೆನ್ನ ಮೊಬೈಲ್ಸ್ದೊಂದಿಗೆ ಸ್ಟಾರ್ಟಿಂಗ್ ಕೀಪ್ಯಾಡ್ ಅಲ್ಲಿ ಏನಾರ ಹಂಗೆ ಗೊತ್ತಾಕೋದ್ರೆ ಹಿಂಗೆ ಸ್ಕ್ವಾಯ್ ಏನಪ್ಪ ಕ್ವಶನ್ ಮಾರ್ಕಲ್ಲಿ ತೋರಿಸ್ತಾ ಇತ್ತು ಅಂದರೆ ಏನಪ್ಪ ಅಂದರೆ ಸಿಂಪಲ್ ಆಗಿ ಈ ಒಂದು ಬಗ್ ಏನು ಕೆಲಸ ಮಾಡುತ್ತೆ ಅಂತ ಕರೆ ಸಿಂಪಲ್ ಆಗಿ ನಿಮ್ಮ ಹತ್ರ ಫೋಟೋ ಇತ್ತು ಅಂತ ಕರಿ ಆ ಫೋಟೋಗೆ ಜೆ ಪಿ ಇ ಜಿ ಅಂತಾರೆ ಅದೇ ವಿಡಿಯೋ ಇದ್ರೆ ಎಂ ಪಿ ಫೋರ್ ಅಂತಾರೆ ಆಡಿಯೋ ಇದ್ರೆ ಎಂ ಪಿ ತ್ರೀ ಅಂತಾರೆ ಪಿ ಡಿ ಎಫ್ ಇದ್ರೆ ಡಾಟ್ ಪಿ ಡಿ ಎಫ್ ಫೈಲ್ ಎಕ್ಸ್ಟೆನ್ಷನ್ ಅಂತಾರೆ ಇದನ್ನು ಸೊ ಹಾಗಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಪ್ರತಿಯೊಂದು ಫೋಟೋ ಡಾಟ್ ಜಿ ಪಿ ಜಿ ಮೇಲೆ ಇರ್ತಾರೆ ಪ್ರತಿಯೊಂದು ವಿಡಿಯೋ ಎಂ ಪಿ ಫೋರ್ ಮೇಲೆ ಇರ್ತಾರೆ ಪ್ರತಿಯೊಂದು ಆಡಿಯೋ ಎಂ ಪಿ ತ್ರೀ ಇರ್ತಾರೆ ಈ ಥರ ಪ್ರತಿಯೊಂದು ಫೈಲಿಗೆ ಒಂದೊಂದು ಫಾರ್ಮೆಟ್ ಇರ್ತಾರೆ ಆ ಫಾರ್ಮೆಟಲ್ಲಿ ಸೇರ್ತಾ ಹಾಗಾಗಿ ನೀವು ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ ಅದೇ ನೀವು ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಎಮ್ ಎಸ್ ಪ್ಲೇಯರ್ ಓಪನ್ ಆಗುತ್ತೆ ಒಂದು ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಎಂ ಪಿ ತ್ರೀ ಯಾಕೆ ಹೇಳ್ರಿ ಆ ಒಂದು ಫಾರ್ಮೆಟಿಗೆ ತಕ್ಕಂಥ ಒಂದು ಸಾಫ್ಟ್ವೇರ್ ಇರುತ್ತೆ ಆ ಸಾಫ್ಟ್ವೇರ್ ಅಷ್ಟು ಓಪನ್ ಆಗುತ್ತೆ ಅದು ಬಿಟ್ಟು ಪಿ ಡಿ ಎಫ್ ಬಂದು ಗ್ಯಾಲರಿ ಓಪನ್ ಆಗೋಲ್ಲ ಗ್ಯಾಲರಿ ಬಂದು ಪಿ ಡಿ ಎಫ್ ಅಲ್ಲಿ ಓಪನ್ ಆಗೋಲ್ಲ ಓಕೆನಾ ಅದೇ ಥರನಾಗಿ ಈ ಒಂದು ವೈರಸ್ ಅಂತ ಬಂದಾಗ ಏನು ಮಾಡೋದು ಗೊತ್ತೇನ್ರಿ ಸೊ ಇದು ಯಾವುದು ಸಪೋರ್ಟ್ ಮಾಡುತ್ತೆ ಗ್ಯಾಲರಿ ಇದು ಎಮ್ ಎಸ್ ಪ್ಲೇ ಇದು ಎಮ್ ಪಿ ತ್ರೀ ಅದೇ ಥರ ಪಿ ಡಿ ಎಫ್ ಅದೇ ಥರನಾಗಿ ಇವತ್ತು ವೈರಸ್ ಅಂತ ಬಂದಾಗ ಅದ್ರ ಫಾರ್ಮೆಟ್ ಏನಂತ ಗೊತ್ತಾ ಟೆಂಪ್ ಅಂತ ಇರ್ತಾರೆ ಈ ಟೆಂಪ್ ಏನು ಮಾಡ್ತಾರೆ ಈ ಫೋಟೋ ಇದಕ್ಕೆ ಕನ್ವರ್ಟ್ ಆಗುತ್ತೆ ಈ ವಿಡಿಯೋ ಇದಕ್ಕೆ ಕನ್ವರ್ಟ್ ಆಗುತ್ತೆ ಇದು ಇದಕ್ಕೆ ಕನ್ವರ್ಟ್ ಆಗುತ್ತೆ ಇದು ಇದಕ್ಕೆ ಕನ್ವರ್ಟ್ ಆವಾಗ ಇದು ಓಪನ್ ಆಗೋಲ್ಲ ಯಾಕೆ ಓಪನ್ ಆಗಲ್ಲ ಅಂದರೆ ಅದನ್ನು ಓಪನ್ ಮಾಡೋ ಸಾಫ್ಟ್ವೇರ್ ಇರೋಲ್ಲ ಸೊ ಹಾಗಾಗಿ ಯಾವುದನ್ನು ನಾಶ ಮಾಡೋಕ್ಕೆ ಬರಲ್ಲ ಯಾವುದನ್ನು ಕ್ರಿಯೇಟ್ ಮಾಡೋಕೆ ಬರಲ್ಲ ಕನ್ವರ್ಟ್ ಮಾಡ್ಬೋದು ಸೈನ್ಸಲ್ ಫಾರ್ಮುಲೆ ಅದೇ ಥರನಾಗಿ ನಿಮ್ಮ ಮೊಬೈಲ್ದ ಡಾಟಾ ಅದು ಜೆ ಪಿ ಜಿ ಫಾರ್ಮೆಟ್ ಇದ್ದಾಗ ಅದು ಟೆಂಪ್ ಫಾರ್ಮೆಟ್ ಕನ್ವರ್ಟ್ ಮಾಡ್ತಾರೆ ಎಮ್ ಪಿ ಫೋರ್ದಾಗ ಇದಕ್ಕೆ ಕನ್ವರ್ಟ್ ಮಾಡ್ತಾರೆ ಈ ಥರ ಎಲ್ಲ ಕನ್ವರ್ಟ್ ಮಾಡಿ ಫೋನ್ ಮಾಡಿ ನಿಮ್ಮ ಆ ಡಾಟಾ ಹ್ಯಾಕ್ ಆಗಿದೆ ನೀವು ಓಪನ್ ಮಾಡೋಕ್ಕೆ ಓಪನ್ ಆಗೋಲ್ಲ ಯಾಕಂದ್ರೆ ಓಪನ್ ಮಾಡ್ಬೇಕಾದಾಗ ಬೇಕಾದ ಸಾಫ್ಟ್ವೇರ್ ಇರುತ್ತೆ ಅದು ಓಪನ್ ಆಗಲ್ಲ ಅವಾಗ ಏನು ಮಾಡ್ತಾರೆ ಎಷ್ಟು ಅಮೌಂಟ್ ಕೊಟ್ಟರೆ ಡಾಟಾ ಕೊಡ್ತು ಅಂತ ಹೇಳ್ತಾರೆ ಅವಾಗ ಅವ್ರು ಡಾಟಾ ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊತಾರೆ ಅದೇ ಥರನಾಗಿ ವೆಡ್ಮೆಂಟಲ್ಲಿ ಏನೋ ಡೌನ್ಲೋಡ್ ಮಾಡಿರಿ ಪ್ಲೇಟಲ್ಲಿ ಓಪನ್ ಆಗುತ್ತೆ ಬೇರೆಯಲ್ಲಿ ಓಪನ್ ಆಗೋಲ್ಲ ಯಾಕೆ ಅವ್ರದೇ ಒಂದು ಫಾರ್ಮೆಟ್ಸ್ ಮಾಡಿರ್ತಾರೆ ಅದಕ್ಕೆ ಎಮ್ ಕೆ ವಿ ಅಂತ ಮಾಡ್ತಾರೆ ಅವರು ಎಮ್ ಎಸ್ ಪ್ಲೇಟಲ್ಲಿ ಏನಾದ್ರು ಮಾಡಿರಿ ಅದು ಅಲ್ಲಷ್ಟು ಓಪನ್ ಬೇರೆ ಕಡೆ ಓಪನ್ ಯಾಕಂದ್ರೆ ಅವರು ಎಮ್ ಕೆ ಎಕ್ಸ್ ಅಂತ ಮಾಡ್ಬೋದು ಈ ಥರ ತಮ್ಮ ಬೇಕಾದ ಫಾರ್ಮೆಟ್ ಮಾಡಿಕೊಂಡು ಆ ಫಾರ್ಮೆಟ್ ತಕ್ಕಂಥ ಒಂದು ಸಾಫ್ಟ್ವೇರ್ ಮಾಡ್ತಾರೆ ಓಕೆನಾ ಅದ್ರಿಗೋಸ್ಕರ ಅದೇ ಥರನಾಗಿ ವೈರಸ್ ಅಂತ ಬಂದಾಗ ಯಾವ ಫಾರ್ಮೆಟ್ ಕನ್ವರ್ಟ್ ಮಾಡ್ತಾರೆ ಟೆಂಪ್ ಸೊ ಹಾಗೆ ಟೆಂಪ್ ಕನ್ವರ್ಟಾಗ ಅದು ಟೆಂಪ್ ಫಾರ್ಮೆಟಲ್ಲಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಏನಂತಾರೆ ಬಗ್ ಆ ಬಗ್ ಅಂದರೆ ಏನ್ರಿ ಎರರ್ ಅದು ಓಪನ್ ಆಗೋಲ್ಲ ಅದಕ್ಕೆ ಎರರ್ ಅಂತ ಹೇಳ್ತಾರೆ ಅದ್ರಿಗೋಸ್ಕರ ನಿಮ್ಮ ಒಂದು ಮೊಬೈಲಲ್ಲಿ ಯಾವುದಾದ್ರು ವಿಡಿಯೋ ಓಪನ್ ಆಗಿಲ್ಲ ಅಂದರೆ ಎರರ್ ಅಂತ ತೋರಿಸಲ್ಲ ರೀ ಸೊ ಹಾಗಾಗಿ ಕಂಪ್ಯೂಟರಲ್ಲಿ ಕಂಡು ಬರುವಂಥ ಒಂದು ಎರರ್ ಇದು ಈ ಎರರ್ನ ತೆಗಿಬೇಕಾದ್ರೆ ಏನು ಮಾಡ್ತಾರಪ್ಪ ಡಿ ಬಗ್ ಭಾಳ ಜನ ಪೇಮೆಂಟ್ ಮಾಡಲ್ಲ ಕೆಲವು ನಮ್ಮ ದೇಶದಿಂದ ಬೇರೆ ದೇಶದವ್ರು ಏನಪ್ಪ ನಮ್ಮ ಡಾಟಾ ಹ್ಯಾಕ್ ಮಾಡ್ತಾರೆ ಅವ್ರು ಕೊಡಲ್ಲ ಸೆಟಲ್ಮೆಂಟಿಗೆ ಬರಲ್ಲ ಮತ್ತು ಆ ಒಂದು ಏನಪ್ಪ ಫಾರ್ಮೆಟ್ ಈ ಥರ ಬಗ್ ಫಿಕ್ಸ್ ಮಾಡ್ತಾರೆ ಆ ಬಗ್ನ ತೆಗಿಬೇಕಾದ್ರೆ ಏನು ಮಾಡ್ತಾರೆ ಡಿ ಬಗ್ ಬಗ್ಗನ್ನು ತೆಗೆಯುವ ವಿಧಾನವೇ ಡಿ ಬಗ್ ಹಿಂದ್ಗಡೆ ಒಂದು ಕ್ವಶನ್ ಆಯಿತು ತಪ್ಪನ್ನು ಕಂಡುಹಿಡಿಯಲು ಬಳಸುವ ವಿಧಾನ ಯಾವುದು ಡಿ ಬಗ್ ತಪ್ಪಂದರೆ ಎರರ್ ಸೊ ಎರರ್ನ ಕಂಡುಹಿಡಬೇಕಾದ್ರೆ ಡಿ ಬಗ್ ಬಗ್ಗನ್ನು ಕಂಡುಹಿಡಬೇಕಾದ್ರೆ ಡಿ ಬಗ್ ಮತ್ತು ಬಗ್ಗನ್ನು ತೆಗಿಬೇಕಾದ್ರೆ ಡಿ ಬಗ್ ಎರರ್ ಅನ್ನು ತೆಗಿಬೇಕಾದ್ರೆ ಡಿ ಬಗ್ ಈ ಥರ ಕ್ವಶನ್ ಕೇಳಿದೆ ಸೊ ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ ನೆಕ್ಸ್ಟು ಇದನ್ನು ಯಾರು ಯೂಸ್ ಮಾಡ್ತಾರೆ ಅಂದರೆ ಹ್ಯಾಕರ್ ಯೂಸ್ ಮಾಡ್ತಾರೆ ಹ್ಯಾಕರ್ಸ್ ಅಂತ ಬಂದಾಗ ಇಂಟರ್ನೆಟ್ ಮುಖಾಂತರ ಯಾರು ಮಾಹಿತಿಯನ್ನು ಕದ್ತಾರೋ ಅವ್ರಿಗೆ ಹ್ಯಾಕರ್ ಅಂತ ಕರ್ತಾರೆ ಇಂಟರ್ನೆಟ್ ಮುಖಾಂತರ ಮಾಹಿತಿಯನ್ನು ಕದಿಯುವವ್ರಿಗೆ ಏನಂತಾರೆ ರೀ ಹ್ಯಾಕರ್ಸ್ ಸೊ ಹಾಗಾಗಿ ಇಂಟರ್ನೆಟ್ ಮುಖಾಂತರ ಮಾಹಿತಿಯನ್ನು ಕದಿಯುವವನೇ ಹ್ಯಾಕರ್ ಸೊ ಹಾಗಾದ್ರೆ ಈ ಒಂದು ಹ್ಯಾಕರ್ ಏನು ಮಾಡ್ತಾರೆ ಅಂತ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಪಿ ಜಸ್ಟು ಇವನಿಗೆ ಮೊಬೈಲಲ್ಲಿ ಇಂಟರ್ನೆಟ್ ಇರಬೇಕು ಏನಿಗೇನ್ರಿ ಇಂಟರ್ನೆಟ್ ಇರಬೇಕು ಅದ್ರಾಗ ಅವನಿಗೊಂದು ಸಾಫ್ಟ್ವೇರ್ ಗೊತ್ತಿರಬೇಕು ಆ ಸಾಫ್ಟ್ವೇರ್ ಹೆಂಗಿರ್ಬೇಕಾದ್ರೆ ಏನಾದ್ರು ಡಾಟಾನ ಕದಿಬೇಕು ಅದು ಮಾಲ್ವೇರ್ ಆಗಿರ್ಬೋದು ಇಲ್ಲ ಸ್ಪೈವೇರ್ ಆಗಿರ್ಬೋದು ಪೆಗಾಸಸ್ ಆಗಿರ್ಬೋದು ವೈರಸ್ ಆಗಿರ್ಬೋದು ಅದು ಸಾಫ್ಟ್ವೇರ್ ಇರಬೇಕು ಆ ಸಾಫ್ಟ್ವೇರ್ ಇನ್ನೊಬ್ಬರಿಗೆ ಶೇರ್ ಮಾಡಬೇಕು ಶೇರ್ ಮಾಡಿದಾಗ ಅವ್ರ ಮೊಬೈಲ್ಗೂ ಇಂಟರ್ನೆಟ್ ಇರಬೇಕು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಬೇಕು ಅವಾಗ ಡಾಟಾ ಕದಿಬೇಕಾಗುತ್ತೆ ಸೊ ಹಾಗಾಗಿ ಇಂಟರ್ನೆಟ್ ಮುಖಾಂತರ ಮಾಹಿತಿಯನ್ನು ಕದಿಯುವವನಿಗೆ ಏನಂತಾರೆ ಹ್ಯಾಕರ್ ಇಂಟರ್ನೆಟ್ ಮುಖಾಂತರ ಮಾಹಿತಿಯನ್ನು ಕದಿಯುವನೇನ್ರಿ ಹ್ಯಾಕರ್ ಕ್ಲಿಯರಾ ಸೊ ಹಾಗಾದ್ರೆ ಈ ಒಂದು ಹ್ಯಾಕರ್ದಲ್ಲಿ ತ್ರೀ ಟೈಪ್ಸ್ ಬರ್ತಾರೆ ಒಂದು ಬ್ಲ್ಯಾಕ್ ಆ್ಯಟ್ ಹ್ಯಾಕರ್ಸ್ ಅಂತ ಬರ್ತಾರೆ ಬ್ಲ್ಯಾಕ್ ಆ್ಯಟ್ ಹ್ಯಾಕರ್ಸ್ ಅಂದರೆ ಇವರು ಏನು ಮಾಡ್ತಾರೆ ಬಗ್ಗನ್ನು ಫಿಕ್ಸ್ ಮಾಡ್ತಾರೆ ಬಗ್ಗನ್ನು ಅಂದರೆ ಬಗ್ ಅಂದರೆ ಎರರ್ ಬಗ್ ಅಂದರೆ ಎರರ್ ಬಗ್ ಅಂದರೆ ವೈರಸ್ ವೈರಸ್ಗೆ ಮತ್ತೊಂದು ಹೆಸರು ಬಗ್ ಅಂತಾರೆ ಈ ಬಗ್ಗನ್ನು ಫಿಕ್ಸ್ ಮಾಡೋರು ಯಾರಪ್ಪಾರ ಬ್ಲ್ಯಾಕ್ ಆ್ಯಟ್ ಹ್ಯಾಕರ್ಸ್ ಉದಾಹರಣೆ ಯಾರಪ್ಪಾರ ಟೆರರಿಸ್ಟ್ ಹೋಗ್ಬೋದು ನಾವು ಓಕೆನಾ ಸೊ ಅವ್ರು ಏನು ಮಾಡ್ತಾರೆ ಬಗ್ನ ಫಿಕ್ಸ್ ಮಾಡ್ತಾರೆ
ಇಲ್ಲ ನಿಮ್ಮ ಫ್ರೆಂಡ್ ಯಾರೋ ಒಬ್ಬರು ನಿಮ್ಮ ಒಂದು ಮೊಬೈಲಲ್ಲಿ ಒಂದು ವೈರಸ್ನ ಏನು ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ಇನ್ಸ್ಟಾಲ್ ಮಾಡ್ತಾರೆ ಅವ್ರು ಯಾರಪ್ಪರ ಬ್ಲ್ಯಾಕ್ ಆಟ್ ಹ್ಯಾಕರ್ಸ್. ಅದೇ ಒಂದು ಬಗ್ ಅದೇ ಒಂದು ವೈರಸ್ನ ತೆಗೆಯುವವರು ಯಾರಪ್ಪರ ವೈಟ್ ಆಟ್ ಹ್ಯಾಕರ್ಸ್. ಬಗ್ಗನ್ನು ತೆಗೆಯುವವರು ಮತ್ತೇನಪ್ಪರ ಡಿಲೀಟ್ ಮಾಡುವವರು ಯಾರ್ರಿ ವೈಟ್ ಆಟ್ ಹ್ಯಾಕರ್ಸ್. ನಮ್ಮ ಇಂಡಿಯಾದಲ್ಲಿ ರಾ ಏಜೆಂಟ್ಸು ಎನ್ ಐ ಎ ಇವರೆಲ್ಲ ಬರ್ತದೆ. ಅವರೆಲ್ಲ ಏನು ಮಾಡ್ತದೆ ಬೇರೆ ದೇಶ ನಮ್ಮ ದೇಶಕ್ಕೆ ಏನೋ ಒಂದು ವೈರಸ್ ಕಳಿಸ್ತಾ ಅವ್ರು ತೆಗೆಯುವವರು ಯಾರಪ್ಪ ಅಂದರೆ ವೈಟ್ ಆಟ್ ಹ್ಯಾಕರ್ಸ್. ಬಟ್ ಯಾವತ್ತು ಇಂಡಿಯನ್ ಗೌರ್ಮೆಂಟು ಇವರು ವೈಟ್ ಹ್ಯಾಕರ್ಸು ನಮ್ಮ ರಾ ಏಜೆಂಟ್ಸು ಎನ್ ಐ ಎ ಐ ಬಿ ಅಂತ ಯಾವತ್ತೂ ಹೇಳಲ್ಲ. ಬಟ್ ಅವ್ರೇನು ವೈಟ್ ಆಟ್ ಹ್ಯಾಕರ್ಸ್ ಇವ್ರೇನು ಮಾಡ್ತಾರೆ ಬಗ್ನ ಏನು ಮಾಡ್ತಾರೆ ಡಿಲೀಟ್ ಮಾಡ್ತಾರೆ. ಮತ್ತಿನ್ನೋರು ಬರ್ತಾರೆ ಬ್ಲೂ ಆಟ್ ಹ್ಯಾಕರ್ಸ್ ಇವ್ರೇನು ಮಾಡ್ತಾರೆ ಬಗ್ನ ಏನು ಮಾಡ್ತಾರೆ ಟೆಸ್ಟ್ ಅಥವಾ ವೆರಿಫೈ ಮಾಡ್ತಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಂತ ಇತ್ತು ಅವ್ರೇನು ಮಾಡ್ತಾರೆ ಚೆಕ್ ಮಾಡ್ತಾರೆ. ಬಟ್ ಯಾವತ್ತೂ ನಮ್ಮ ಸೈಬರ್ ಸೆಕ್ಯೂರಿಟಿ ಬ್ಲೂ ಹ್ಯಾಟ್ ಹ್ಯಾಕರ್ಸ್ ಅಂತ ಎಲ್ಲಿ ಹೇಳ್ಕೊಳ್ಳಲ್ಲ. ಬಟ್ ಏನು ರೀ ಅದು ಬ್ಲೂ ಹ್ಯಾಟ್ ಹ್ಯಾಕರ್ಸ್ ಇವಾಗ ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು. ಬಗ್ಗನ್ನು ಟೆಸ್ಟ್ ಮಾಡೋರು ಯಾರ್ರೀ ಬ್ಲೂ, ತೆಗೆಯೋರು ಯಾರ್ರಿ ವೈಟ್, ಇನ್ಸ್ಟಾಲ್ ಮಾಡೋರು ಬ್ಲ್ಯಾಕ್. ಇದು ಎಕ್ಸಾಂಪಲ್ ಕ್ವಶನ್ ಆಗಿವೆ ನೆನಪಿರಿ, ಏನು ಸುಮ್ಮನೆ ನೀವು ಏನಪ್ಪ ಹೇಳ್ತಾ ಇಲ್ಲರಿ, ಇವೆಲ್ಲ ಎಕ್ಸಾಮಲ್ಲಿ ಕ್ವಶನ್ ಆಗಿವೆ. ಓಕೆನಾ, ನಿಮ್ಮ ಒಂದು ಮೊಬೈಲ್ಗೆ ವೈರಸ್ಸೇ ಬರಬಾರ್ದು ಅನ್ನಂಗಿದ್ರೆ ನೀವೇನು ಮಾಡಬೇಕು, ಸಿಂಪಲ್ಲಾಗಿ ಫೈರ್ ವಾಲ್ಗಳನ್ನ ಬಳಸ್ಬೇಕು. ಫೈರ್ ಅಂದರೆ ಬೆಂಕಿ, ವಾಲ್ ಅಂದರೆ ಗೋಡೆ. ಸೊ ಕಂಪ್ಯೂಟರ್ಗೆ ವೈರಸ್ಗಳನ್ನು ಬರದಂತೆ ತಡೆಯುವ ಸಾಫ್ಟ್ವೇರ್ ಯಾವ್ದಪ್ಪರ ಫೈರ್ ವಾಲ್. ಕಂಪ್ಯೂಟರ್ ಭದ್ರತೆಯನ್ನು ಮಾಡಲು ಯಾವುದು ಸರ್ಪಿ ಫೈರ್ ವಾಲ್. ಕಂಪ್ಯೂಟರ್ಗೆ ಸೆಕ್ಯೂರಿಟಿ ಕೊಡ್ಬೇಕಾರೆ ಫೈರ್ ವಾಲ್. ಈ ಫೈರ್ ವಾಲ್ ಎಲ್ಲಿರುತ್ತೆ, ಆ್ಯಂಟಿವೈರಸ್. ಫೈರ್ ವಾಲ್ ಎಲ್ಲಿರುತ್ತೆ ರೀ, ಆ್ಯಂಟಿ ವೈರಸ್ ಎಲ್ಲಿರುತ್ತೆ, ಇದು ಕೂಡ ಕ್ವಶನ್ ಆಗಿದ್ನ. ಸೊ ಹಾಗಾಗಿ ವೈರಸ್ ವಿರುದ್ಧ ಹೋರಾಡುವ ಸಾಫ್ಟ್ವೇರ್ ಯಾವುದು, ಆ್ಯಂಟಿವೈರಸ್. ಓಕೆನಾ, ಸೊ ಆಗ ಇದು ಕ್ವಶನ್ ಕೇಳಿನ. ಹಾಗಾದರೆ ನೆಕ್ಸ್ಟ್ ಎಕ್ಸಾಮಲ್ಲಿ ಏನು ಕೇಳಂತಿಕೊರಿ, ಇಲ್ಲಿ ಮೆಕಾಕೇಫ್ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದೆ. ಸೊ ಹಾಗಾಗಿ ಇಲ್ಲಿ ಒಂದಿಷ್ಟು ವೈರಸ್ ಬರ್ತಾರೆ, ಆ ವೈರಸ್ ಸ್ವಲ್ಪ ಲೀಸ್ಟ್ ಗೊತ್ತಿರಲಿ. ಟಾಪ್ 10 ಆ್ಯಂಟಿ ವೈರಸ್ ಲೀಸ್ಟ್ ಅಂತ ಹೊಡಿಬೇಕು ನೀವೆಲ್ಲ. ಆ್ಯಂಟಿ ವೈರಸ್ ಲಿಸ್ಟ್ ಟಾಪ್ 10 ಆ್ಯಂಟಿವೈರಸ್ ಲಿಸ್ಟ್ ಅಂತ ನೋಡ್ರಿ. ಇಲ್ಲಿ ಲಿಸ್ಟ್ ಬರ್ತೈತೆ, ನಾರ್ತನ್ನು, ಮೆಕಾಕೇಫ್. ಇಲ್ಲಿ ನೋಡ್ರಿ, ಇದು ಆ್ಯಪಲ್ದ ಸಿಂಬಲ್, ಐ ಓ ಎಸ್ ಆ್ಯಪಲ್ ಫೋನ್. ಇದು ವಿಂಡೋಸ್ ಸಿಂಬಲ್, ಇದು ಆ್ಯಂಡ್ರಾಯ್ಡ್ ಫೋನ್. ಅಂದರೆ ಇಷ್ಟಕ್ಕೆ ಸಪೋರ್ಟ್ ಮಾಡುತ್ತಂತ ಅರ್ಥ. ಸೊ ಆಗ ಈ ಸಿಂಬಲ್ ಸ್ವಲ್ಪ ಅಬ್ಸರ್ವ್ ಮಾಡ್ತೀವಿ. ಬಿಟ್ ಡಿಫೆಂಡರ್ ಅಂತ ಬರುತ್ತೆ, ಟೋಟಲ್ ಎ ವಿ ಅಂತ ಬರುತ್ತೆ, ಕ್ಯಾಪರ್ ಸ್ಕೈ ಅಂತ ಬರುತ್ತೆ. ಇಲ್ಲಿ ಲಿಸ್ಟ್ ಇದೆ ನೋಡ್ರಿ, ಇಲ್ಲಿ ಸ್ವಲ್ಪ ಇದಾವ. ಟಾಪ್ 10 ಕೂಡ ಅಂದರೆ ಸ್ವಲ್ಪ ಕೊಟ್ಟ. ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಿದ್ರೆ ಭಾಳ ಚೆನ್ನಾಗಿ ಬರ್ತಾರೆ. ಈ ಮೈಕ್ರೋಸಾಫ್ಟ್ ಎಡ್ಜ್ ಅಂದಾಗ ಅಷ್ಟು ನಿಮ್ಗೆ ಕಂಫರ್ಟಾಗಿ ಇಂಟರ್ಫೇಸ್ ಅಂತಾರೆ ಇದಕ್ಕೆ, ಡಿಸೈನ್ಗೆ ಅಂತಾರೆ ಇದಕ್ಕೆ ಇಂಟರ್ಫೇಸ್ ಅಂತಾರೆ. ಹಾಂ, ಅವಿಷ್ಟ, ಬಿಟ್ ಡಿಫೆಂಡರು, ಪಾಂಡಾ, ಎ ವಿ ಜಿ. ಒಂದು ಟಾಪ್ 10 ಬೇಕಾಯ್ತು. ಇಲ್ಲಿ ಇಮೇಜ್ಗೆ ಹೋಗಿಬಿಡೋಣ. ಈ ಒಂದು ಇಮೇಜಲ್ಲಿರುವಂಥ ಎಲ್ಲವೂ ಹೆಸರು ಸ್ವಲ್ಪ ಗೊತ್ತಿರಲಿ, ಎಕ್ಸಾಮಲ್ಲಿ ಕೇಳ್ತಾನೆ. ಒಂದು ಕಡೆ ಕೇಳ್ದೆ ಮೆಕಾಕೇಫ್ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದೆ. ಮೆಕಾಕೇಫ್ ಯಾವುದಕ್ಕೆ ಉದಾಹರಣೆ ರೀ, ಆ್ಯಂಟಿ ವೈರಸ್ಗೆ ಉದಾಹರಣೆ. ಎ ವಿ ಜಿ, ಅವೆಸ್ಟ, ಅವೀರ, ಬೈದು, ಬಿಟ್ ಡಿಫೆಂಡರು, ಈ ಸೆಟ್ಟು, ಇವೆಲ್ಲ ಇದಾವೆ ರೀ. ಇವೆಲ್ಲ ಏನು ರೀ, ಆ್ಯಂಟಿ ವೈರಸ್ಗೆ ಉದಾಹರಣೆ. ಒಂದು ಟಾಪ್ 5 ಇರೋದಕ್ಕೆ ತಾನ. ಬಟ್ ಇವಿಷ್ಟು ನಿಮಗೆ ಗೊತ್ತಿಲ್ಲ. ಓಕೆನಾ, ಸೊ ಆಲ್ಮೋಸ್ಟ್ ಭಾಳಷ್ಟು ಜನ ನಿಮ್ಮ ಒಂದು ಮೊಬೈಲಲ್ಲಿ ಲಿಂಕ್ಸ್ ಕಳಿಸ್ತಾ ಇರ್ತಾರೆ, ವೆಬ್ಸೈಟ್ ಓಪನ್ ಮಾಡ್ತೈತ್ರಿ, ನಿಮ್ಮ ಒಂದು ಮೊಬೈಲ್ಗೆ ಏನಪ್ಪ ಅಡ್ವರ್ಟೈಸ್ಮೆಂಟ್ ಬರ್ತೈತವೆ, ಏನೋ ಒಂದು ಮಾಡಿರ್ತೀರಿ, ಅವೆಲ್ಲ ಏನಪ್ಪ ನಿಮ್ಮ ಮೊಬೈಲಲ್ಲಿ ಡಾಟಾ ಲೀಕ್ ಆಗ್ತಿರುತ್ತೆ. ಆ ಲೀಕ್ ಆಗಬಾರ್ದು ಅನ್ನಂಗಿದ್ರೆ ಇದು ಯೂಸ್ ಮಾಡಿರಿ. ಭಾಳಷ್ಟು ಜನ ಹತ್ರ ಆ್ಯಂಟಿವೈರಸ್ ಅವಶ್ಯಕತೆ ಇಲ್ಲರಿ ನಿಮ್ಮ ಮೊಬೈಲ್ಗೆ ಅಂತ ಹೇಳ್ದ್ರೆ, ಕೆಲವು ಜನ ನಿಮ್ಮ ಕಂಪ್ಯೂಟರ್ಗೆ ಅವಶ್ಯಕತೆ ಇಲ್ಲ ಅಂತಿದ್ದೆ. ಬಟ್ ಒಂದು ನಾ ಹೇಳೋಕ್ಕೆ ಏನು ಇಷ್ಟಪಡ್ತಂತ ಕೊರಿ, ನಿಮ್ಮ ಒಂದು ಕಂಪ್ಯೂಟರ್ ತಂತಿಕೊರಿ, ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಇದೆ, ಒಂದು ಪಿ ಸಿ ಅಂತಾರೆ. ಆ ಒಂದು ಪಿ ಸಿ ಒರ್ಜಿನಲ್ ಆಗಿ ನೀವು ಒಂದು ಕಂಪ್ನಿಯಿಂದ ಪರ್ಚೇಸ್ ಮಾಡೋಂತಿಕೊರಿ, ಫುಲ್ ಪೇಮೆಂಟ್ ಮಾಡಿ ತೊಗೊಂಡಂತಿಕ್ರಿ. ಇದರಲ್ಲಿ ಆಲ್ರೆಡಿ ಮೈಕ್ರೋಸಾಫ್ಟ್ ತಯಾರು ಮಾಡಿರುವಂತಹ ಬಿಟ್ ಡಿಫೆಂಡರ್ ಅಂತ ಒಂದು ಆ್ಯಂಟಿವೈರಸ್ ಇರ್ತಾರೆ. ಇದೇನು ಮಾಡ್ತಾರೆ, ಆಲ್ಮೋಸ್ಟ್ ಅದೇ ಆ್ಯಂಟಿವೈರಸ್ ಆಗಿ, ಅದು ಆ್ಯಂಟಿವೈರಸ್ ರೀ, ಅದು ಆಟೋಮೆಟಿಕ್ ಇರುತ್ತೆ. ಅದು ಬಿಟ್ಟು ನೀವು ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತೊಗೊಂಡ್ರಿ, ಒಂದು 300-400 ರೂಪಾಯಿ ಕೊಟ್ಟು ಏನು ಮಾಡಿದ್ರಿ, ಒಂದು ಸಾಫ್ಟ್ವೇರ್ ಹಾಕ್ಸಂತೀವಿ ಕೊಡ್ರಿ. ಆವಾಗ ನಿಮ್ಮ ಒಂದು ಮೊಬೈಲ್ಗೆ ಏನು ಬೇಕಾಗತ್ತಪ್ಪ, ಒಂದು ಆ್ಯಂಟಿವೈರಸ್ ಬೇಕಾಗುತ್ತೆ. ಓಕೆನಾ, ಅಲ್ಲ ಕಂಪ್ಯೂಟರ್ಗೆ ಬೇಕಾಗುತ್ತೆ. 300-400 ಕೊಟ್ಟು ಸಾಫ್ಟ್ವೇರ್ ಹಾಕೊಂಬರ್ತಾರೆ ಕೆಲವು ಜನ ಹೋಗಿ ಹೋಗಿ ಓ ಎಸ್ ಇನ್ಸ್ಟಾಲ್ ಮಾಡ್ಕೊಂಬಂತಿರ್ತಾರೆ. ಆ ಓ ಎಸ್ ಇನ್ಸ್ಟಾಲ್ ಮಾಡ್ಕೊಂಡು ಬಂದವರು ಕಂಪ್ಯೂಟರ್ಗೆ ಆ್ಯಂಟಿವೈರಸ್ ಬೇಕಾಗುತ್ತೆ. ಓಕೆನಾ, ಅದೇ ಕಂಪ್ನಿಯಿಂದ ಬಂದದಕ್ಕೆ ಬೇಕಾಗಿಲ್ಲ. ಬಟ್ ಒಂದು ವೇಳೆ ನೀವೇನಾದ್ರೂ ಸ್ವಲ್ಪ
ಇಲ್ಲೀಗಲ್ ಆ್ಯಪ್ಸು ಇಲ್ಲೀಗಲ್ ವೆಬ್ಸೈಟ್ ಓಪನ್ ಮಾಡೋಂಗಿದ್ರೆ ಸ್ವಲ್ಪ ಸೆಕ್ಯೂರಿಟಿ ಸ್ವಲ್ಪ ಹೈ ಲೆವೆಲ್ ಬೇಕನ್ನಂಗಿದ್ರೆ ನೀವು ಟ್ರಾನ್ಸಾಕ್ಷನ್ ಯಾರು ತದಿಬಾರ್ದು ಅನ್ನಂಗಿದ್ರೆ ಸ್ವಲ್ಪ ಏನಪ್ಪ ಈ ಒಂದು ಆ್ಯಂಟಿವೈರಸ್ ಲೆನ್ಸ್ ತೋರಿಸಿ ನೋಡ್ರಿ ಇವ್ರನ್ನ ಯೂಸ್ ಮಾಡ್ಬೋದು. ಓಕೆನಾ? ಹೈ ಲೆವೆಲ್ ಮಾಡ್ಬೇಕಾದ್ರೆ ಅಷ್ಟೊಂದು ವಾರ್ನ್ ಮಾಡ್ತೈತೆ, ಆದರೂ ನೀವು ಮಾಡ್ತಾ ಇರ್ತೆ ಅದಕ್ಕೂ ಸೆಕ್ಯೂರಿಟಿ ಕೊಡಬೇಕಾದ್ರೆ ಇದನ್ನು ಬಳಸ್ಬೇಕು. ಓಕೆನಾ? ನೆಕ್ಸ್ಟ್, ನೀವು ಯಾರಾದರೂ ಈ ಒಂದು ನುಡಿ ಇರುತ್ತೆ ನೋಡ್ರಿ ಎಲ್ಲರೂ ನುಡಿ 4.3 ಅದನ್ನು ಇನ್ಸ್ಟಾಲ್ ಮಾಡೋಕೆ ಹೋಗ್ರಿ, ಆ್ಯಂಟಿವೈರಸ್ ಇದ್ರೆ ಅದು ಇನ್ಸ್ಟಾಲ್ ಆಗೋಲ್ಲ. ಯಾಕೆ ಗೊತ್ತಾ? ಅದರಲ್ಲೊಂದು ಬಗ್ ಫಿಕ್ಸ್ ಮಾಡಿರಿ. ಓಕೆನಾ? ಅದ್ರಿಗೋಸ್ಕರ ನಾನೇ ಹಿಂದುಗಳು ಒಂದು ಕಡೆ ಆನ್ಲೈನ್ ಕ್ಲಾಸ್ ಮಾಡೋ ಟೈಮಲ್ಲಿ ಕ್ಲಾಸ್ ಟ್ರಕ್ ಆಗಿಬಿಡ್ತೀನಿ ಮಧ್ಯದಲ್ಲಿ, ಅದ್ರಿಗೋಸ್ಕರ. ಸೊ ಕೆಲವೊಂದು ಏನಪ್ಪ ಸಾಫ್ಟ್ವೇರ್ ಇರ್ತಾವೆ ರೀ, ಅವೇನಪ್ಪ ನಿಮ್ಮ ಮೊಬೈಲಲ್ಲಿ ಕಾಣಲ್ಲ, ಹೈ ಲೆವೆಲು ಬಗ್ ಫಿಕ್ಸ್ ಮಾಡ್ತಾರೆ. ಅಂಥವು ಬೇಕಾದ್ರೆ ನೀವು ಈ ಆ್ಯಂಟಿವೈರಸ್ ಯೂಸ್ ಮಾಡಲೇಬೇಕು. ನಿಮ್ಮ ಒಂದು ಮೊಬೈಲಲ್ಲಿ ಸೊ ಒಂದು ಆ್ಯಂಟಿವೈರಸ್ ನಾರ್ಮಲ್ ಸ್ಟೇಜ್ ಇರ್ತಪ್ಪಿ, ಬಟ್ ನೀವು ವಿಡ್ಮೇಡ್ ಡೌನ್ಲೋಡ್ ಮಾಡ್ತಿರ್ತಾರೆ, ಇನ್ಸ್ಟಾಲ್ ಮಾಡಬೇಡ ಅಂತ ಹೇಳ್ತೈತೆ. ಅಂದರೆ ಅದರಲ್ಲಿ ಒಂದು ವೈರಸ್ ಇದೆ, ಆ್ಯಂಟಿವೈರಸ್ ಇದೆ, ಅದು ಹೇಳ್ತೈತೆ ನಿಮಗೆ. ಆದರೆ ನೀವು ಇನ್ಸ್ಟಾಲ್ ಮಾಡ್ತೆ, ಕೆಲವು ವೆಬ್ಸೈಟ್ ಇರ್ತಾವ್ರಿ, ಆ ವೆಬ್ಸೈಟ್ನ ಕ್ಲಿಕ್ ಮಾಡಬೇಡ್ರಿ, ಸೇಫ್ ಇಲ್ಲ ಅಂತ ಹೇಳ್ತೈತೆ. ಆದರೆ ನೀವೇನು ಮಾಡ್ತೀರಿ, ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತದೆ. ಅಲ್ಲಿ ಹೇಳ್ತದೆ ಬ್ಯಾಕ್ ಟು ಸೇಫ್ಟಿ, ಹಿಂದಕ್ಕೆ ಹೋಗ್ಬಿಟ್ರೆ ಬರಬೇಡ್ರಿ ಅಂತ ಹೇಳ್ತದೆ. ಆದರೆ ನೀವು ಓಪನ್ ಮಾಡ್ತದೆ. ಅದ್ರಿಗೋಸ್ಕರ ಹೈ ಲೆವೆಲ್ ಸೆಕ್ಯೂರಿಟಿ ಬೇಕಾದ್ರೆ ಆ್ಯಂಟಿವೈರಸ್ ಯೂಸ್ ಮಾಡಿರಿ. ಇಲ್ಲ ನಾನು ಸಣ್ಣ ಪುಟ ಮಾಡ್ತಾನಾಗಿದೆ ಅವಶ್ಯಕತೆ ಇಲ್ಲ. ಓಕೆನಾ? ನಾನು ಹೇಳೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ? ಇದರಲ್ಲಿ ಸೈಬರ್ ಅಟ್ಯಾಕ್ ಅಂತ ಬರ್ತಾರೆ. ಇಲ್ಲಿ ತನಕ ನಾನು ಹೇಳ್ತೇನೆ ರೀ, ಹ್ಯಾಕಿಂಗ್. ಹ್ಯಾಕಿಂಗ್ ಅಂದ್ರೆ ಏನು ರೀ? ನಿಮ್ಮ ಫ್ರೆಂಡ್ ಹತ್ರ ಒಂದು ಮೊಬೈಲ್ ಇರ್ತಾರೆ, ಆ ಮೊಬೈಲ್ನ ಕದಿಬೇಕಾ ನೀವೇನು ಮಾಡ್ತಾರೆ? ಹ್ಯಾಕ್ ಮಾಡ್ತಾರೆ. ಬಟ್ ಸೈಬರ್ ಅಟ್ಯಾಕ್ ಅಂದರೆ ಈ ಮೊಬೈಲ್ ನಿಮ್ಗೆ ಬೇಕು, ಹ್ಯಾಕ್ ಮಾಡಿದ್ರೆ ನಿಮ್ಮ ಕೈಲಿ ಆಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ, ನೀವು ಒಂದು 4 ಜನ ಕರ್ಕೊಂಬಂದು ನನ್ನ ಸ್ವಲ್ಪ ಒಂದು ಅಕೆಟ್ ಹೊಡೆದ ಕೇಸಿ ಮೊಬೈಲ್ ಕಸ್ಕೊಂಡು ಹೋಗಿ, ಇದೇನು ರೀ ಅಟ್ಯಾಕ್. ಅಟ್ಯಾಕ್ ಅಂದರೆ ದಾಳಿ. ಸೊ ದಾಳಿ ಅಂದಾಗ ಎಂಥ ಟೈಮಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಬಂದಾಗ, ಇವಾಗ ಸಪೋಸು ಒಬ್ಬ ವ್ಯಕ್ತಿ ಇದ್ದಾನೆ ರೀ, ಆ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಬೇಕಂದ್ರೆ ಫಸ್ಟು ಅವ್ನ ವೀಕ್ನೆಸ್ ಅಂತ ತಿಳ್ಕೋಬೇಕು. ಅವಾಗ ಏನು ಮಾಡ್ಬೇಕು ರೀ, ಅಟ್ಯಾಕ್ ಮಾಡ್ಬೇಕಾದ್ರೆ ನೀವು 4-5 ಜನ ಕರ್ಕೊಂಡು ಹೊಡಿಬೇಕು. ಇಲ್ಲ ನೀವು ಒಬ್ಬನೇ ಹೋಗಿ ಹೊಡಿಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಆ ವ್ಯಕ್ತಿ ಯಾವಾಗ ಆರಾಮಿರಲ್ಲ, ಯಾವಾಗ ವೀಕ್ ಇರ್ತಾನ, ಅಂಥ ಟೈಮ್ ಜ್ವರ ಬಂದಾಗ ಹೋಗಿ ಹೊಡೆದು ಬಂದು ಇಸ್ಕೋಬೋದು. ಹೌದಲ್ರಿ? ಅದೇ ತನ್ನಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಸ್ಟ್ರಾಂಗ್ ಆಗಿ ಆ್ಯಂಟಿವೈರಸ್ ಅವಲ್ಲಿ ತಂದಿಕರಿ, ಒಂದು 4-5 ಜನರು ಕರ್ಕೊಂಡು ಹೋಗಿ ಅಟ್ಯಾಕ್ ಮಾಡ್ತಾರೆ. ಅದೇ ಥರ 4-5 ಸಾಫ್ಟ್ವೇರ್ನ ತಗೊಂಡೋಗಿಸಿ ಅಟ್ಯಾಕ್ ಮಾಡಿಸಿದ್ರೆ ಅದು ಅಟ್ಯಾಕ್ ಅಂತಾರೆ. ಅದೇ ಒಬ್ಬನೇ ಒಗ್ಗಿಸಿ ಅಟ್ಯಾಕ್ ಮಾಡ್ಬೇಕಾದ್ರೆ ಫಸ್ಟ್ ಆ ಸಾಫ್ಟ್ವೇರ್ ಅಂತ ಎಲ್ಲ ಸಾಫ್ಟ್ವೇರ್ ವೀಕ್ ಆಗಿರಬೇಕು. ಓಕೆನಾ? ನಿಮಗೆ ಜ್ವರ ಬಂದಾಗ ಮಾತ್ರ ಏನಪ್ಪಾರೆ ಯಾರು ಹೊಡೆದ್ರು ಹೊಡಿಸ್ಕೊಂತೀರಿ, ಏನು ಮಾಡೋದು ಮಾಡ್ತಾರೆ. ಅದೇ ನೀವು ಹೆಲ್ತ್ ಆಗಿದ್ದಾಗ ಹೊಡೆದ್ರೆ ಒಂದು 4-8 ಹೊಡಿತೀವಿ. ಹೌದಲ್ಲ, ಅದೇ ಥರ ನಿಮ್ಮ ಮೊಬೈಲಲ್ಲಿ ಯಾವಾಗಲೂ ಸಾಫ್ಟ್ವೇರ್ ಅಪ್ಡೇಟ್ ಇರಲಿ. ಹ್ಯಾಕ್ ಮಾಡೋಕೆ ಮೇನ್ ಏನಪ್ಪಾರ ಅಪ್ಡೇಟ್ ಇರೋಲ್ಲ, ಅಂಥ ಟೈಮಲ್ಲಿ ಹ್ಯಾಕ್ ಮಾಡ್ತಾರೆ. ಏನೊಂದು ಏನಪ್ಪ ನಿಮ್ಮ ಮೊಬೈಲಲ್ಲಿ ಕಣ್ಣು ಕಣ್ಣು ಲಿಂಕ್ ಬಂದಮೇಲೆ ಒತ್ತು ಮಾಡ್ತಾರೆ. ಓಕೆನಾ? ಸುಮ್ಮನೆ ಏನು ಪಡೆದಿದ್ದರೆ ಯಾರು ಏನು ಮಾಡೋಲ್ಲ, ಅದು ಬಿಟ್ಟು ಯಾರೋ ಒಂದು ಲಿಂಕ್ ಕಳಿಸುತ್ತೆ ಅದ್ಮೇಲೆ ಗೊತ್ತಂತಿಕ್ಕ ಅವು ಬರ್ತದೆ. ಅದ್ರಿಗೋಸ್ಕರ ಸೊ ನೀವು ಮಾಡೋ ಒಂದು ವೇಳೆ ಮಾಡ್ತಾ ಇದ್ರಂತ ಕೊಡ್ರಿ. ಸೊ ಸೈಬರ್ ಅಟ್ಯಾಕ್ ಅಂತ ಬಂದಾಗ ರೀ, ಸೊ ಏನಪ್ಪಾರ ಬಳಕೆದಾರ ಯೂಸರ್ಸ್ ಯೂಸರ್ ಅಂದರೆ ನೀವು ಬಳಕೆದಾರನ ಕಂಪ್ಯೂಟರ್ನ ಮೇಲೆ ಮಾಡುವಂತಹ ದಾಳಿ ಇದು. ಹ್ಯಾಕಿಂಗ್ ಅಲ್ಲ, ಇದೇನ್ರಿ ದಾಳಿ, ಅಟ್ಯಾಕ್ ಮಾಡೋದಷ್ಟೇ. ಈ ಅಟ್ಯಾಕ್ ಮಾಡೋ ಟೈಮಲ್ಲಿ ಒಂದು 3 ಮುಖ್ಯವಾಗಿ ಮಾಲ್ವೇರ್ ಅಟ್ಯಾಕ್ ಅಂತಾರೆ. ಮಾಲ್ವೇರ್ ಅಟ್ಯಾಕ್ ಅಂತ ಬಂದಾಗ ಮಾಲ್ವೇರ್ ಯಾವ್ಯಾವ್ದು ರೀ? ಸ್ಪೈವೇರ್ ಅಂತ ಹೇಳುತ್ತೆ, ಮತ್ತು ರೂಟ್ ಕಿಟ್ ಅಂತ ಹೇಳಿದೆ, ಹ್ಯಾಡ್ವೇರ್ ಅಂತ ಹೇಳಿದೆ, ಕೀ ಲಾಗರ್ ಅಂತ ಹೇಳಿದೆ. ಸೊ ಇದೇನು ಮಾಡ್ತೀವಿ, ಓ ಟಿ ಪಿನ ಕತ್ತೈತೆ, ಇದೇ ಅಡ್ವರ್ಟೈಸ್ಮೆಂಟ್ ಕೊಡ್ತೈತೆ, ಫೇಕ್ ಕಾಲ್ ಮಾಡ್ತೈತೆ, ಪರ್ಸನಲ್ ಡಾಟಾ ಕತ್ತೈತೆ. ಇವು ಒಂದೊಂದು ಮಾಡಿದ್ರೆ ಹ್ಯಾಕಿಂಗ್, ಇವೆಲ್ಲ ಸೇರಿ ಏನಪ್ಪಾರ ಮಾಡಿದಂತಿಕ್ರೆ ಅದೇ ಮಾಲ್ವೇರ್ ಅಟ್ಯಾಕ್. ಸೊ ಎಟ್ ಅ ಟೈಮ್ ಎಲ್ಲರೂ ಬಳಸ್ಕೊಂಡು ಒಂದೇನಪ್ಪಾರ ಫೇಕ್ ಮೆಸೇಜ್ ಫೇಕ್ ಕಾಲ್ ಮಾಡಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಿಟ್ಟು ಅಡ್ವರ್ಟೈಸ್ ಮೂಲಕ ಪಾಸ್ವರ್ಡ್ ಕದ್ದು ಪರ್ಸನಲ್ ಡಾಟಾ ಕದ್ದರೆ ಅದೇನ್ರಿ ಮಾಲ್ವೇರ್ ಅಟ್ಯಾಕ್. ಒಂದೊಂದು ಮಾಡಿದಪ್ಪ ಅಂದರೆ ಅದು ಹ್ಯಾಕಿಂಗ್. ಓಕೆನಾ? ಸೊ ಹಾಗಾಗಿ ಇವು ಸ್ವಲ್ಪ ಕ್ರಿಟಿಕಲ್ ಇದಾವೆ ರೀ, ಬೇಗ ಅರ್ಥ ಆಗಲ್ಲ, ಬಟ್ ಎಕ್ಸಾಮ್ ದೃಷ್ಟಿಯಿಂದ ಸಪೋಸ್. ಓಕೆನಾ? ನೆಕ್ಸ್ಟ್ ಇದೇನು ಉದಾಹರಣೆ ಇಲ್ಲ, ಫಿಶಿಂಗ್ ಅಟ್ಯಾಕ್, ಇಮೇಲ್ ಮುಖಾಂತರ ಮಾಡುವಂತಹ ದಾಳಿ. ಒಂದು ಫೈಂಡ್ ಮೈ ಡಿವೈಸ್ ಅಂತ ಒಂದು ಆ್ಯಪ್ ಬರ್ತಾರೆ, ಫೈಂಡ್ ಮೈ ಡಿವೈಸ್ ಅಂತ ಇತ್ತಂದಿಕ್ಕರೆ ಒಂದು ಇಮೇಲ್ ಇರಬೇಕು. ಆ ಇಮೇಲ್ದಲ್ಲಿ ಏನು ಮಾಡೋಕೆ ಕೂತಿಕೋರಿ, ಫೈಂಡ್ ಮೈ ಡಿವೈಸ್ ಅಂತ ಕೊಡ್ರಿ ಬರ್ತೈತೆ. ಒಂದು ಇಮೇಲು ಪಾಸ್ವರ್ಡ್ ಅದಂತಿಕ್ಕರಿ, ಈ ಒಂದು ಇಮೇಲ್ ಪಾಸ್ವರ್ಡ್ ಎಷ್ಟು ಮೊಬೈಲಲ್ಲಿ ಲಾಗಿನ್ ಇದೆ ಅಷ್ಟು ಮೊಬೈಲ್ದು IMEI ಅಡ್ರೆಸ್, ಅಷ್ಟು ಮೊಬೈಲ್ದು ಲೊಕೇಶನ್, ಅಷ್ಟು ಮೊಬೈಲ್ ಅಂತ ಡಾಟಾನ ಡಿಲೀಟು ಮಾಡ್ಬೋದು, ಕಾಲು ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಲಾಕ್ ಮಾಡ್ಬೋದು. ಅದು ಲೀಗಲ್. ಅದೇ ಇಲ್ಲೀಗಲ್ ಅಂದಾಗ ಪರ್ಮಿಷನ್ ಇಲ್ಲಾರ್ದೇ ನಿಮ್ಮ ಒಂದು ಇಮೇಲ್ ಮುಖಾಂತರ ನಿಮ್ಮ ಮೊಬೈಲ್ನ ಏನು ಮಾಡ್ತಾರೆ ಅಟ್ಯಾಕ್ ಮಾಡ್ತೈತೆ. ಅಟ್ಯಾಕ್ ಮಾಡಿ ಟೋಟಲ್ ಅದೇ ಕಂಟ್ರೋಲ್ ಮಾಡ್ತೈತೆ. ನನಗೆ ಗೊತ್ತಿಲ್ಲದ ನಮ್ಮ ಮೊಬೈಲ್ ಮಾಹಿತಿ ಕದ್ರೆ ಅದು ಹ್ಯಾಕಿಂಗ್. ಬಟ್ ಅದೇ ನನ್ನ ಮೊಬೈಲಿಗೆ ಏನಪ್ಪ ನೋಡೋಕೆ ನನ್ನ ಮೊಬೈಲ್ ನನ್ನ ಕೈಗೆ ಐತೆ ಬಟ್ ಆಪ್ರೇಟ್ ಆಗ್ತಿಲ್ಲ, ನಾನು ಹೇಳ್ದಂಗೆ ಕೇತಲ್ಲ, ಅದು ಅಟ್ಯಾಕ್.
ಓಕೆನಾ, ಇದು ಸೈಬರ್ ಅಟ್ಯಾಕ್ ಅಂತಾರೆ. ನೆಕ್ಸ್ಟ್ ಸೂಪಿಂಗ್ ಅಟ್ಯಾಕ್. ಪರ್ಸ್ನಲ್ ಡೇಟಾ ಅಥವಾ ಬ್ಯಾಂಕ್ ಖಾತೆಯ ವಿವರವನ್ನು ಕದಿಬೇಕಂದರೆ ಸೊ ನೀವು ಬಳಸುವಂಥ ನೀವು ಮಾಡುವಂಥ ಅಟ್ಯಾಕ್ ಯಾವುದಪ್ಪ? ಸೂಪಿಂಗ್ ಅಟ್ಯಾಕ್. ಪರ್ಸ್ನಲ್ ಡೇಟಾ PD ಮತ್ತು ಬ್ಯಾಂಕಲ್ಲಿ ಅಂತ ಮಾಡಿ. ಸೊ ಹೆಂಗಾಗ್ತೀವಿ ರೀ, ನಿಮಗೆ ಕೆಲವು ಲಿಂಕ್ಸ್ ಕಳಿಸ್ತಾ ಇರ್ತಾರೆ, ಕೆಲವು ಮೆಸೇಜ್ ಕಳಿಸ್ತಾ ಇರ್ತಾರೆ, ಹಿಂಗೆ ಗೊತ್ತಿಬಿಟ್ಟಿರ್ತಾರೆ. ಅವಾಗ ಏನಪ್ಪ ಟೋಟಲ್ ಅವರೇ ಕಂಟ್ರೋಲ್ ತಗೊಂತಾರೆ. ಅವಾಗ ಏನು ಮಾಡ್ತಾರೆ, ಪರ್ಸ್ನಲ್ ಡೇಟಾ ಕರಿತಾರೆ, ಮತ್ತೇನು ಮಾಡ್ತಾ ರೀ ಬ್ಯಾಂಕಲ್ಲಿ ಅಮೌಂಟ್ ಕರಿತಾರೆ. ಅದ್ರಿಗೋಸ್ಕರ ಯಾವುದೇ ಕಾರಣಕ್ಕೂ ಕೆಲವು ಲಿಂಕ್ ಮೇಲೆ ಒತ್ತದಾಗಿರಲಿ, ಕೆಲವು ವೆಬ್ಸೈಟ್ ಮೇಲೆ ಒತ್ತದಾಗ ಮಾಡಾಕೊಬಿಡ್ರಿ. ಓಕೆನಾ? ಸೊ ಯಾಕಂತೀಕರಿ, ಒಂದು S3 ಅಂತ ಒಂದು ಸೂರ್ಯನ ಮೂವಿ ಬರ್ತಾರೆ, ತಮಿಳು ಮೂವಿ, ತೆಲುಗಲ್ಲಿದೆ ಕನ್ನಡದಲ್ಲಿದೆ. ಅವನು ಅವನು ಆಸ್ಟ್ರೇಲಿಯಾಗೆ ಹೋಗಿರ್ತಾನೆ. ಆಸ್ಟ್ರೇಲಿಯಾದಲ್ಲಿ ಒಂದು ವೈಫೈ ಇರುತ್ತೆ ಅಲ್ಲಿ, ಆ ವೈಫೈನ ಕನೆಕ್ಟ್ ಮಾಡ್ತಾನೆ. ಸೊ ಕನೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾನೆ, ಇಂಡಿಯಾದಲ್ಲಿ ಒಬ್ಬ ಹ್ಯಾಕರ್ ಇರ್ತಾನೆ, ಅವನಿಗೆ ಹೇಳ್ತಾನೆ ನಾವು ವೈಫೈ ಕನೆಕ್ಟ್ ಮಾಡೀನಿ, ಏನು ಮಾಡ್ತಾ ಮಾಡಂತಿದ್ದ. ಅವಾಗ ಅವ್ನು ಏನು ಮಾಡ್ತಾನೆ ರೀ, ಸರ್ ನಾನು ನಿಮಗೊಂದು ಇಂಡಿಯಾದಲ್ಲಿ ಇದ್ದೀನಿ, ನನಗೊಂದು ನಂಬರ್ ಇರ್ತಾನೆ, ಆ ನಂಬರಲ್ಲಿ ಎಂಟ್ರಿ ಮಾಡಂತಿರ್ತಾನೆ. ಅವನೊಂದು ಲಿಂಕ್ ಹೋಗಿ ಕೇಸ ಆ ನಂಬರ್ ಎಂಟ್ರಿ ಮಾಡ್ತಾನೆ, ಟೋಟಲ್ ಹ್ಯಾಕ್ ಮಾಡಿಬಿಡ್ತಾನೆ. ಅದ್ರಿಗೋಸ್ಕರ ಕಣ್ಣು ಕಣ್ಣಲ್ಲಿ ವೈಫೈ ಸಿಕ್ಕಂತಿಕ್ರಿ, ಕನೆಕ್ಟ್ ಮಾಡಾಕೋರಿ. ಯಾಕಂತಿಕ್ರಿ, ಇಲ್ಲೊಂದು ವೈಫೈ ಇದೆ ಅಂತಿಕ್ಕೋರಿ, ಫಸ್ಟ್ ಒಬ್ಬ ಹ್ಯಾಕರ್ ಏನು ಮಾಡ್ತಾನೆ, ರೈಲ್ವೆ ಸ್ಟೇಷನ್ ಭಾಳಷ್ಟು ಈ ರೈಲ್ವೆ ಸ್ಟೇಷನ್ದಲ್ಲಿ ವೈಫೈ ಫ್ರೀ ಇರ್ತದೆ. ಇದರಲ್ಲಿ ಇದರಲ್ಲೊಂದು 20 ಜನ ಏನಪ್ಪಾರ ಏನು ಮಾಡ್ತಾರೆ, ಕನೆಕ್ಟ್ ಆಗಿರ್ತಾರೆ. ಇದರಲ್ಲಿ ಒಬ್ಬ ಹ್ಯಾಕರ್ ಇರ್ತಾನೆ, ಅವನೇನು ಮಾಡ್ತಾನೆ ರೀ, ಫಸ್ಟ್ ಈ ಒಂದು ವೈಫೈನ ಹ್ಯಾಕ್ ಮಾಡಿ, ಈ ವೈಫೈ ಮುಖ ಎಷ್ಟು ಜನ ಕಂಟ ಅವರೆಲ್ಲ IP ಅಡ್ರೆಸ್ ಹ್ಯಾಕ್ ಮಾಡಿ ಅವ್ರ ಮೊಬೈಲಿಂದ ಡಾಟಾ ಕತ್ತಾನೆ. ಅದ್ರಿಗೋಸ್ಕರ ಸೂಪಿಂಗ್ ಅಟ್ಯಾಕ್ ಭಾಳ ರೀತಿಯಿಂದ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲಿ ಬೇಕಲ್ಲಿ ಕಣ್ಣು ಕಣ್ಣಲ್ಲಿ ವೈಫೈನ ಏನು ಮಾಡೋ ಯೂಸ್ ಮಾಡೋಕೆ ಹೋಗ್ಬಿಡ. ಕ್ಲಿಯರಾ? ಸೊ ಹಾಗಾಗಿ ಎಷ್ಟು ಏನಪ್ಪ ಸೈಬರ್ ಅಟ್ಯಾಕ್ಗೆ ಸಂಬಂಧಪಟ್ಟ ಮಾಹಿತಿ. ಬಟ್ ಎಕ್ಸಾಮಲ್ಲಿ ಇದೇ ಥರ ಭಾಳಷ್ಟು ಬರ್ತಾರೆ. ಅವೆಲ್ಲ ಏನು ಕೇತಾನೆ ರೀ, ಯಾವುದು ಅಟ್ಯಾಕ್ ಅಂತ ಬಂದಂತ ಕರೆದ ಸೈಬರ್ ಅಟ್ಯಾಕ್ ಅಂತಿಕ್ರೆ. ಮ್ಯಾನ್ ಇನ್ ಮಿಡಲ್ ಅಟ್ಯಾಕ್, ಇದುಗಳು ಸೈಬರ್ ಅಟ್ಯಾಕ್. ಮತ್ತು ಏನಪ್ಪ ಮಾಲ್ವೇರ್ ಅಟ್ಯಾಕ್, ಇದುಗಳು ಸೈಬರ್ ಅಟ್ಯಾಕ್. ಅಟ್ಯಾಕ್ ಅಂತ ಓಡ್ ಬಂದರೆ ಸೈಬರ್ ಅಟ್ಯಾಕ್ ಸಂಬಂಧಪಟ್ಟಿತ್ತು. ಅದ್ರಿಗೋಸ್ಕರ ಡೇ ಬೈ ಡೇ ಒಂದೊಂದು ಅಟ್ಯಾಕ್ ಆಗ್ತಾ ಇರ್ತಪ್ಪಿ ಅಟ್ಯಾಕ್ ಅಂತ ಬಂದಂತ ಕರೆದು ಸೈಬರ್ ಅಟ್ಯಾಕ್. ಓಕೆನಾ? ಸೊ ಇಷ್ಟೇನಪ್ಪ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಮಾಹಿತಿ ಹೇಳಿದ್ವಿ. ಮತ್ತು ಮುಂದಿನ ಕ್ಲಾಸ್ ಮತ್ತೆ ಸಿಗೋಣಂತ. ಬಾಯ್.